ಚಿತ್ರದುರ್ಗದ ಮದಕರಿ ನಾಯಕರು ಯಾವ ವರ್ಷ ಇರಿ ಒನ್ ಮೋರ್ ಒನ್ ಮೋರ್ ಕಟ್ ಮದಕರಿ ನಾಯಕರು ಒಬ್ರ ಇಬ್ರ ಮೂರು ಜನನ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಲ್ಲ ಚಿತ್ರದುರ್ಗದ ಪಾಳೆಗಾರರು ಅವರು ಸ್ವಂತ ಪಾಳೆಗಾರರ ಇಲ್ಲ ಯಾರಿಗಾದರೂ ಅರ ಸಾಮಂತ ಅರಸರಾಗಿದ್ರಾ ಕಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಛ ಏನಿದೆ ಸ್ನೇಹಿತರೆ ಚಿತ್ರದುರ್ಗದ ಒಂದು ಇತಿಹಾಸವನ್ನು ಸರಿಯಾಗಿ ತಿಳ್ಕೊಬೇಕು ತಿಳ್ಕೊಂಡು ನಿಮಗೂ ಹೇಳಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ ಆದರೆ ಇದು ಯಾಕೋ ನನ್ನ ಅಲ್ಪ ಬುದ್ಧಿಗೆ ಒಳಿತಾನೆ ಇರಲ್ಲ ಸ್ನೇಹಿತರೆ ಏನು ಮಾಡೋದು ನಾವೇನು ಹೆದರ್ಕೋಬೇಕಾಗಿಲ್ಲ ಸ್ನೇಹಿತರೆ ಯಾಕೆ ಹೇಳಿ ಹಿರಿಯರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಏನು ಅಂತಂದರೆ ನೋಡ್ರಪ್ಪ ನಿಮಗೆ ಯಾವುದಾದ್ರೂ ಒಂದು ವಿಷಯ ಗೊತ್ತಿಲ್ಲ ಅಂತಂದರೆ ತಲೆ ಕೆಡಿಸ್ಕೋತೀರಾ ಗೊತ್ತಿರುವ ಹಿರಿಯರನ್ನ ಕೇಳಿ ಹೇಳ್ತಾರೆ ಅಂತ ಎಸ್ ಚಿತ್ರದುರ್ಗದ ಇತಿಹಾಸವನ್ನು ಬಹಳ ರೋಚಕವಾಗಿ ಕಟ್ಟಿಕೊಡಬಲ್ಲ ತಾಕತ್ತಿರುವಂತಹ ಒಬ್ಬ ಚಿತ್ರದುರ್ಗದ ಮಣ್ಣಿನ ಮಗನನ್ನು ನಾವು ಭೇಟಿಯಾಗೋಣ ಚಿತ್ರದುರ್ಗದ ಇತಿಹಾಸವನ್ನು ಅವರ ಬಾಯಿಂದ ಕೇಳೋಣ ಯಾರು ಗೊತ್ತಾ ಇವರಿಂದ ನೋಡಿ ಚಿತ್ರದುರ್ಗದ ಒಂದು ಪ್ರಮುಖವಾದ ರಸ್ತೆಗೆ ಡಾಕ್ಟರ್ ಬಿ ಎಲ್ ವೇಣು ವೃತ್ತ ಈ ವೃತ್ತಕ್ಕೆ ಈ ಸರ್ಕಲ್ಗೆ ಡಾಕ್ಟರ್ ಬಿ ಎಲ್ ವೇಣು ವೃತ್ತ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಇಲ್ಲಿನ ನಗರಸಭೆಯವರು ಡಾಕ್ಟರ್ ಬಿ ಎಲ್ ವೇಣು ಅವ್ರಿಗಿಂತಲೂ ಬಹಳ ಪರಿಣಾಮಕಾರಿಯಾಗಿ ದುರ್ಗದ ಇತಿಹಾಸವನ್ನು ಹೇಳುವರು ಬಹುಶಃ ಸಿಗಲಿಕ್ಕಿಲ್ಲ ಅಂತ ಅನ್ನೋದು ನನ್ನ ಭಾವನೆ ಬನ್ನಿ ವೇಣುವರನ್ನ ಭೇಟಿ ಮಾಡಿ ದುರ್ಗದ ಇತಿಹಾಸವನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಸ್ವಾಗತ ಸ್ನೇಹಿತರೆ ಸುಸ್ವಾಗತ ಚಿತ್ರದುರ್ಗಕ್ಕೆ ಕೋಟೆನಾಡು ಚಿತ್ರದುರ್ಗಕ್ಕೆ ಬನ್ನಿ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ಏನು ಸ್ನೇಹಿತರೆ ನಮ್ಮ ವಿಷ್ಣುವರ್ಧನ್ ಅವರ ಒಂದು ಅದ್ಭುತವಾದ ಹಾಡನ್ನು ಕೆಟ್ಟ ಕೆಟ್ಟದಾಗೆಲ್ಲ ಹಾಡಬೇಡಪ್ಪ ನಮ್ಮ ಅಂತ ನೀವು ಬೈಕೋತಾ ಇರಬೇಕು ಸ್ನೇಹಿತರೆ ವಿಷಯ ಇದೆ ಸ್ನೇಹಿತರೆ ಚಿತ್ರದುರ್ಗದಲ್ಲಿದ್ದೀನಿ ಕೋಟೆನಾಡು ಚಿತ್ರದುರ್ಗದಲ್ಲಿದ್ದೀನಿ ಒಂದು ವಿಶೇಷವಾದ ಕಾರಣಕ್ಕೆ ನಿಮಗೂ ಗೊತ್ತಿದೆ ಏನು ವಿಶೇಷ ಅಂತ ಕೇಳ್ಬೋದು ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ನಾವು ಯಾರೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಕನ್ನಡಿಗರು ಅದ್ಭುತವಾದ ಕಲಾವಿದರು ಕನ್ನಡಕ್ಕೆ ಸರಿಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಧೀಮಂತ ನಟ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರು ನಾಯಕ ನಟರಾಗಿ ನಟಿಸಿದ ಮೊಟ್ಟ ಮೊದಲ ಚಿತ್ರ ಸೂಪರ್ ಹಿಟ್ ಚಿತ್ರ ಸಿಲ್ವರ್ ಜೂಬ್ಲಿ ಆದಂಥ ಚಿತ್ರ ನಮ್ಮ ಗ್ರೇಟ್ ಡೈರೆಕ್ಟರ್ ಪುಟ್ಟಣ್ಣ ಕಣಗ ನಿರ್ದೇಶಿಸಿದ ಚಿತ್ರ ನಾಗರಹಾವು ಶೂಟಿಂಗ್ ಆಗಿದ್ದು ಇದೇ ಚಿತ್ರದುರ್ಗದಲ್ಲಿ ಸ್ನೇಹಿತರೆ ಎಲ್ರಿಗೂ ಗೊತ್ತೇ ಇದೆ ಅದು 1972 ಸರಿಸುಮಾರಿನಲ್ಲಿ ಬಂದಂಥ ಸಿನಿಮಾ ನಾಗರಹಾವು ಈಗ ಕರೆಕ್ಟಾಗಿ ಹತ್ರ 50 ವರ್ಷ ಆಗೋಯಿತು ಸ್ನೇಹಿತರೆ ನಾಗರಹಾವು ಸಿನಿಮಾ ಬಂದು ಅಂದರೆ 49 ವರ್ಷ 50 ವರ್ಷ ಈ ಹಂತದಲ್ಲಿದ್ದೀವಿ ನಾವು 50 ವರ್ಷ ಅಂತ ಇಟ್ಕೊಳ್ಳೋಣ ತಪ್ಪೇನಿಲ್ಲ ದಿ ಆ್ಯಂಗ್ರಿ ಯಂಗ್ ಮನ್ ಆಗಿ ನಟಿಸಿದಂಥ ನಾಗರಹಾವು ಸಿನಿಮಾ ಚಿತ್ರೀಕರಣಗೊಂಡು 50 ವರ್ಷ ಆಯಿತು ಇದಿಷ್ಟು ಕತೆ ನನಗೆ ಜ್ಞಾಪಕ ಆಗೋದಕ್ಕೆ ಮುಖ್ಯ ಕಾರಣ ಈ ಉದ್ಯಾನವನ ಈ ಬೋರ್ಡು ಸ್ವಲ್ಪ ಮೋರಿ ದಾಟಬೇಕು ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ನಗರಾಭಿವೃದ್ಧಿ ಪ್ರಾಧಿಕಾರ ಚಿತ್ರದುರ್ಗದವರು ಇಲ್ಲಿ ಒಂದು ಉದ್ಯಾನವನಕ್ಕೆ ಕೋಟೆಗೆ ಹೋಗುವ ಈ ದಾರಿಯ ಒಂದು ಉದ್ಯಾನವನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಉದ್ಯಾನವನ ಡಾಕ್ಟರ್ ವಿಷ್ಣುವರ್ಧನ್ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ ತುರುವನೂರು ರಸ್ತೆ ಚಿತ್ರದುರ್ಗ ತುಂಬ ನನಗೆ ಖುಷಿಯಾಯಿತು ನೋಡಿದ ತಕ್ಷಣ ಸಂತೋಷ ಆಯಿತು ಸೊ ನೀವು ಈ ಕಡೆ ಬಂದಾಗ ಬನ್ನಿ ಸೊ ವಿಷ್ಣುವರ್ಧನ್ ಅವ್ರನ್ನ ನೆನೆಸ್ಕೊಳ್ಳೋಣ ಡಿಸೆಂಬರ್ ಅವರು ತೀರ್ಕೊಂಡ ತಿಂಗಳು ಸೆಪ್ಟೆಂಬರ್ ಅವರು ಹುಟ್ಟಿದ ತಿಂಗಳು ಸೊ ವಿಷ್ಣುವರ್ಧನ್ ಅವ್ರನ್ನ ನಾವು ಸದಾ ನೆನೆಸ್ಕೊಳ್ಳೋಣ ಜೈ ಸಾಹಸ ಸಿಂಹ ಅಂಜದಯದೆಯಲ್ಲಿ ನಂಜೇ ಇಲ್ಲ ಜಗ್ಗುವ ಆಳಲ್ಲ ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ ಸ್ನೇಹಿತರೆ ಏನ್ ಪರಂ ಓವರ್ ಬಿಲ್ಡಪ್ ತಗೋತಾ ಇದೆಯಾ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಜಲೀಲ ಡೈಲಾಗ್ ಹೊಡಿತಾ ಇದೆಯಾ ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ ನಾನು ನಿಂತಿರೋ ಜಾಗನೇ ಹೆಂಗಿದೆ ಬಹಳನೇ ರೋಮಾಂಚಕಾರಿಯಾದ ಜಾಗ ಯಾವ್ದು ಗೊತ್ತಾ ಎಸ್ ನಾಗರಹಾವು ಸಿನಿಮಾದ ಜಲೀಲನ ಎಂಟ್ರಿ ಇದೆಯಲ್ಲ ರಂಗಯ್ಯನ ಬಾಗಿಲು ಜಾಗ ಅದೇ ಜಾಗದಲ್ಲಿ ನಾನಿರೋದು ನೋಡಿ ಇದೇ ರಂಗಯ್ಯನ ಬಾಗಿಲು 100 ವರ್ಷಗಳ ಇತಿಹಾಸವನ್ನು ಸಾರುವಂತಹ ರಂಗಯ್ಯನ ಬಾಗಿಲು ಎಲ್ಲಿದೆ ಎಸ್ ಒನ್ ಆ್ಯಂಡ್ ಓನ್ಲಿ ಚಿತ್ರದುರ್ಗ ಕಲ್ಲಿನ ಕೋಟೆ ಕೋಟೆನಾಡು ಚಿತ್ರದುರ್ಗದಲ್ಲಿದೆ ನಮ್ಮ ರಂಗಯ್ಯನ ಬಾಗಿಲು ರಾಮಾಚಾರಿ ಮತ್ತು ಜಲೀಲನ ಫೈಟಿಂಗ್ ದೃಶ್ಯ ತೆಗೆದಿರೋದು ಪುಟ್ಟಣ ಕಣಗಾಲವರು ಇದೇ ಜಾಗದಲ್ಲಿ ಎಸ್ ಇದೇ ಜಾಗದಲ್ಲೇ ತೆಗೆದಿರುವಂಥದ್ದು ಆ ಜಾಗದಲ್ಲಿ ನಾನಿದ್ದೀನಿ ಎಂಥ ಅದ್ಭುತವಾದ ವಿಷಯ ಅಲ್ವಾ ಅಂಬರೀಷ್ ಅವರು ಒಂದು ಕಾರ್ಯಕ್ರಮಕ್ಕೆ ಚಿತ್ರದುರ್ಗಕ್ಕೆ ಬಂದಾಗ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದರು ಸ್ನೇಹಿತರೆ ಏನು ಗೊತ್ತಾ ಎಂಥ ಮಾತು ಗೊತ್ತಾ ನನ್ನ ಜೀವನದ ನನ್ನ ವೃತ್ತಿ ಜೀವನದ ದೊಡ್ಡ ಬಾಗಿಲನ್ನು ತೆಗೆದಿದ್ದು ಈ ರಂಗಯ್ಯನ ಬಾಗಿಲು ಅಂತ ಅನ್ನುವ ಮಾತನ್ನು ಅಂಬರೀಷ್ ಹೇಳಿದರು ಜೋರಾದ ಶಿಳ್ಳೆ ವಿಜಲ್ ಖಂಡಿತ ಬಂದಿರುತ್ತೆ ನನ್ನ ಜೀವನದಲ್ಲಿ ಎರಡು ವಿಷಯ ನಾನು ಮರೆಯೋಕ್ಕಾಗಲ್ಲ ಒಂದು ಪುಟ್ಟಣ ಕಣಗಾಲು ಇನ್ನೊಂದು ನನ್ನ ಕುಚುಕು ಗೆಳೆಯ ವಿಷ್ಣುವರ್ಧನ್ ನಾನು ಅವನು ಅಭಿನಯಿಸಿದ ಮೊಟ್ಟ ಮೊದಲ ದೃಶ್ಯ ತೆಗೆದಿದ್ದು ಇದೇ ಜಾಗದಲ್ಲಿ ಹಾಗಾಗಿ ಕೋಟೆನಾಡು ಚಿತ್ರದುರ್ಗ ನನ್ನ ಮನಸ್ಸಿಗೆ ಭಾಳ ಆಪ್ತ ಅಂತ ಅಂಬರೀಷ್ ಹೇಳಿದರು ವಿಷ್ಣುವರ್ಧನ್ ಅವರಂತೂ ಯಾವಾಗಲೂ ಕೋಟೆನ ನೆನೆಸ್ಕೋತಾನೆ ಇರೋರು
ಪುಟ್ಟಣ್ಣ ಕಣಗಾಲ ಅವರ ನಾಗರಾವನ್ನ ಮೊರೆಕಗಲ ಹತ್ರತ್ರ 50 ವರ್ಷ ಆಯ್ತು ಸಿನಿಮಾ ಚಿತ್ರೀಕರಣ ನಡೆದು ಆ ಜಾಗದಲ್ಲಿ ಇದ್ದೀವಿ ಸ್ವಾಗತ ನಿಮಗೆ ಕೋಟೆ ನಡಿಗೆ ದುರ್ಗದ ಇತಿಹಾಸಕ್ಕೆ ಹಾವಿನ ದ್ವೇಷ 12 ವರ್ಷ ನನ್ನ ರೋಷ ಸ್ನೇಹಿತರೆ ರಂಗಯ್ಯನ ಬಾಗ್ಲಲ್ಲಿರುವ ಪ್ರಾಚ್ಯ ವಸ್ತು ಇಲಾಖೆಯ ಸಂಗ್ರಹಾಲಯ ಇದೆ ಅಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲ ಸಂಚರಿಸಿ ಅಂದ್ರೆ ಇಲಾಖೆಯವರು ಆ ಕಾಲದ ಮೂರ್ತಿಗಳನ್ನು ಆ ಕಾಲದ ಆಯುಧಗಳನ್ನು ಎಲ್ಲವನ್ನ ಸಂಗ್ರಹಿಸಿಟ್ಟಿದ್ದಾರೆ ಬಹಳ ಅಪರೂಪದ ಕಲೆಕ್ಷನ್ ಅದನ್ನ ನೋಡೋಣ ಬನ್ನಿ ಪ್ಲೀಸ್ ಇದು 4-5ನೇ ಶತಮಾನದ ಜೈನ ವಿಗ್ರಹ ಸಿಕ್ಕಿರುವಂತದ್ದು ಇಲ್ಲಿ ನೋಡಿ ಮಹಾಸತಿ ಅಂದ್ರೆ ಸತಿಕಲ್ಲು ಮಾಸ್ತಿ ಕಲ್ಲುಗಳು ಅಂತ ಕರೀತಾರೆ ಮಹಾಸತಿ ಕಲ್ಲು 14-15ನೇ ಶತಮಾನದ ಮಾಸ್ತಿ ಕಲ್ಲುಗಳು ಕುರುಮರಡಿ ಕೆರೆ ಚಿತ್ರದುರ್ಗ ಅಲ್ಲಿ ಸಿಕ್ಕಿರುವಂತ ಐಮಂಗಲದ ಒಂದು ಶಿಲಾಶಾಸನ ಆ ಶಿಲಾಶಾಸನದ ಮೇಲೆ ಅಕ್ಕೆ ಬರೆದಿದ್ದಾರೆ ನೋಡಿ ಇಲ್ಲೊಂದು ಶಿಲ್ಪ ಮಾಸ್ತಿ ಕಲ್ಲುಗಳು ನೋಡಿ ಕಾಳಭೈರವ ಐಮಂಗಲ ಎಲ್ಲವೂ ಸುಮಾರು 500-600 ವರ್ಷಗಳ ಹಳೆಯವು ಎಲ್ಲವೂ ಚಿತ್ರದುರ್ಗದಲ್ಲಿ ನೋಡಿ ಜಿಂಕೆ ಮತ್ತು ಮಾನವರ ಕಾಲುಗಳು ಕಾಡಮ್ಮೆ ನೋಡಿ ಶಿಲಾಯುಗ ಕಾಲದ ಬಂಡೆಗಳ ಮೇಲೆ ಕೆತ್ತಿದ ಶಿಲ್ಪಗಳ ಒಂದು ಫೋಟೋ ಅಲ್ಲಿ ಹಾಕಿದ್ದಾರೆ ಇವೆಲ್ಲವೂ ಆ ಕಾಲದ ನೋಡಿ ವಚನ ಭಾರತ ತಾಳೆಗರಿ ತಾಳೆ ಓಲೆ ಅಂತ ಕರಿತೀವಲ್ಲ ತಾಳೆಗರಿಗಳಲ್ಲಿ ಉರವೇ ರಾಮಾಯಣ 18ನೇ ಶತಮಾನದ್ದು ಗಿರಿಜಾ ಕಲ್ಯಾಣ ರಘುವಂಶ ಕಾವ್ಯ ಭಾಗವತ ಸ್ಕಂದ ಪುರಾಣ ಸಂಸ್ಕೃತ ಶ್ಲೋಕಗಳು ಜ್ಯೋತಿಷ್ಯ ಶಾಸ್ತ್ರ ಸಂಬಂಧಪಟ್ಟಂಥದ್ದು ಫಿರಂಗಿ ಆ ಕಾಲದ ಫಿರಂಗಿ ಗುಂಡುಗಳು ನೋಡಿ ಎಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಪೂರ್ತಿ ಇಲ್ಲಿ ಇಲ್ಲಿ ನೋಡ್ಬೋದು ತಲೆ ಕತ್ತರಿಸಿ ಹೋಗಿರುವ ವೀರಭದ್ರ ನೋಡಿ 13ನೇ ಶತಮಾನದ್ದು ಅಂದರೆ ಸುಮಾರು 800 ವರ್ಷಗಳ ಹಳೆಯದು ಇದು ಕೂಡ ಅಷ್ಟೇ ಭೈರವ ಆ ಶತಮಾನದ್ದೇನೆ ಬನ್ನಿ ಸ್ನೇಹಿತರೆ ಇಲ್ಲಿ ಬಹಳ ಅಪರೂಪದ ಒಂದು ಕಲೆಕ್ಷನ್ ಇದೆ ಶಿಲಾಯುಗ ಕಾಲದ ಆಯುಧಗಳು ಶಿಲಾಯುಗ ಕಾಲದ ಆಯುಧಗಳು ಇದು ತೆಗಿಬೋದಾ ಇಲ್ಲ ಸರ್ ಬರಲ್ಲ ಸರ್ ಶಿಲಾಯುಗ ಕಾಲದ ಮಾನವನ ಆಯುಧಗಳು ಅಂದರೆ ನಾವು ಏನು ಮಾನವನ ಎವಲ್ಯೂಷನ್ ಅಂತ ಕರಿತೀವಲ್ಲ ಅಂದರೆ ಮನುಷ್ಯ ನಡೆದು ಬಂದ ದಾರಿ ಮನುಷ್ಯ ನಾಗರಿಕನಾದ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ಆತ ಮೊದಲು ಕಲ್ಲನ್ನು ಬಳಸ್ತಿದ್ದ ಆಮೇಲೆ ಕಬ್ಬಿಣ ಮಾಡಿಕೊಂಡ ಬೆಂಕಿ ಕಂಡಿಡಿದ ಈ ಥರದ್ದೊಂದು ಎವಲ್ಯೂಷನ್ ಇದೆಯಲ್ಲ ಹ್ಯೂಮನ್ ಎವಲ್ಯೂಷನ್ ಅದರ ಸಾಕ್ಷಿಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ಕಿರುವಂಥ ನೋಡಿ ಯಾಕಂದರೆ ಚಿತ್ರದುರ್ಗ ಅಂದರೆ ಬಂಡೆಗಳ ನಾಡು ಕೋಟೆಗಳ ನಾಡು ಆದರೆ ಕೋಟೆಗೆ ಮೊದಲು ಬಂಡೆಗಳ ನಾಡೋದು ಆ ಬಂಡೆಗಳ ನಾಡಿನಲ್ಲಿ ಆಗ ಶಿಲಾಯುಗ ಕಾಲದ ಮನುಷ್ಯರು ವಾಸಿಸ್ತಿದ್ರು ಅಂತ ಅನ್ನೋದಕ್ಕೆ ಸಾಕ್ಷಿ ಇದು ಪುರಾವೆ ಇದು ನೋಡಿ ಆ ಕಾಲದ ಕಲ್ಲಿನ ಆಯುಧಗಳು ಅಂದರೆ ನೆಲ ಕೆತ್ಕೊಳ್ಳೋದಕ್ಕೆ ಯಾಕಂದರೆ ಗೆಡ್ಡೆಗೆಣಸು ತೆಗಿಬೇಕಿತ್ತಲ್ಲ ನೆಲ ಕೆತ್ಕೊಳ್ಳೋದಕ್ಕೆ ಬೇಕಾದಂಥದ್ದು ಬೇಟೆ ಆಡೋದಕ್ಕೆ ಇತ್ಯಾದಿ ಬಳಸ್ತಿದ್ದಂತಹ ಆಯುಧಗಳು ಇವೆಲ್ಲವೂ ಎರಡನೇ ಶತಮಾನದ್ದು ಬಹಳ ರೋಚಕವಾದ ವಿಷಯ ಸ್ನೇಹಿತರೆ ಇದು ಎರಡನೇ ಶತಮಾನ ಅಂತಂದರೆ ಈಗ ಸರಿಯಾಗಿ 1800ರಿಂದ 1900 ವರ್ಷಗಳಷ್ಟು ಹಳೆಯದು ಅಂದರೆ ಹತ್ತತ್ರ 2000 ವರ್ಷಗಳಷ್ಟು ಹಳೆಯ ಮಣ್ಣಿನ ಪಾತ್ರೆಗಳು ಸ್ನೇಹಿತರೆ ಅಂದರೆ ನೀವು ಅಲ್ಲಿ ನೋಡಿದ್ರಲ್ಲ ಕಲ್ಲು ಶಿಲಾಯುಗ ಕಾಲದ ಕಲ್ಲುಗಳು ಆ ಥರ ಆಗ ಮನುಷ್ಯ ಬಳಸಿದ ಮಣ್ಣಿನ ಪಾತ್ರೆಗಳು ಯಾಕಂದರೆ ಆವಾಗ ಲೋಹ ಮೆಟಲ್ ಎಲ್ಲಕ್ಕಿಂತಲೂ ಮಣ್ಣನ್ನು ಹೆಚ್ಚಾಗಿ ಬಳಸ್ತೀವಿ ನೋಡಿ ಮಣ್ಣಿನ ಪಾತ್ರೆಗಳು ಅದು ಶೇಖರಿಸಿಟ್ಕೊಳ್ಳುವಂತಹ ಸಣ್ಣ ಸಣ್ಣ ಡಬ್ಬಿಗಳು ಬಟ್ಟಲುಗಳು ಎಲ್ಲವನ್ನು ಮಾಡಿಕೊಂಡಿದ್ದಾರೆ ಆ ಕಾಲದಲ್ಲಿ ಚಂದ್ರವಳ್ಳಿ ಇದೆಯಲ್ಲ ಚಂದ್ರವಳ್ಳಿ ಕೋಟೆ ಚಂದ್ರವಳ್ಳಿಯಲ್ಲಿ ಸಿಕ್ಕಿರುವಂತಹ ಕುರುಹುಗಳಿವೆಲ್ಲ ಅಂದರೆ ಯುದ್ಧದ ವೀರಗಲ್ಲುಗಳು ವೀರಗಲ್ಲು ಅಂತಂದರೆ ಒಂದು ಯುದ್ಧ ಸ್ಮಾರಕ ಇದು ಈಗ ಹೇಗೆ ನಾವು ಒಬ್ಬ ಸೈನ್ಯದಲ್ಲಿ ಹೋರಾಡಿ ಹುತಾತ್ಮನಾದಂತಹ ಒಬ್ಬ ಸೈನಿಕನ ಹೆಸರಿನಲ್ಲಿ ಒಂದು ರಸ್ತೆಯನ್ನು ಏನೋ ಇಡ್ತೀವಲ್ಲ ಆ ಥರ ವೀರಗಲ್ಲು ಆಗ ಸೈನ್ಯದಲ್ಲಿ ಒಬ್ಬರು ಲೆಕ್ಕ ಇಡೋಕ್ಕಾಗ್ತಿರಲಿಲ್ಲ 100 ಜನ ಯುದ್ಧಕ್ಕೆ ಯುದ್ಧದಲ್ಲಿ ಸಾಯ್ತಿದ್ರು ಅವ್ರಿಗೋಸ್ಕರ ವೀರಗಲ್ಲುಗಳನ್ನು ಸ್ಥಾಪಿಸಿದ್ರು ಆ ಥರದೊಂದು ವೀರಗಲ್ಲಿದು ನೋಡಿ ಇದು ಕೂಡ ಸುಮಾರು 600 ವರ್ಷಗಳಷ್ಟು ಹಳೆಯ ವೀರಗಲ್ಲು ಸಂಗ್ರಹಿಸಿಟ್ಟಿದ್ದಾರೆ ಇಲ್ಲದಷ್ಟು ಮಣ್ಣಿನ ಮಡಕ ಇದೆ ನೋಡಿ ಚಂದ್ರವಳ್ಳಿಯ ಅವಶೇಷಗಳು ಎರಡನೇ ಶತಮಾನದ ಅಗೇನು 1800ರಿಂದ 1900 ವರ್ಷ ಹಳೆಯ ಮಣ್ಣಿನ ಪಾತ್ರೆಗಳು ಚಂದ್ರವಳ್ಳಿಯಲ್ಲಿ ಸಿಕ್ಕಿರುವಂಥವು ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿಯಲ್ಲಿ ಸಿಕ್ಕಿರುವಂತಹ ಮಡಿಕೆಯ ಚೂರುಗಳು ನೋಡಿ ಎಷ್ಟು ಹಳೆಯವು ಬ್ರಹ್ಮಗಿರಿಯಲ್ಲಿ ಸಿಕ್ಕ ಚೂರುಗಳನ್ನೆಲ್ಲ ಹೊಂದಿಸಿ ಹಾಗೋ ಹೀಗೋ ನೀಟಾಗಿ ಇಟ್ಟಿದ್ದಾರೆ ಬ್ರಹ್ಮಗಿರಿ ಮೊಳಕಾಲ್ಮೂರಿನಿಂದ ಸುಮಾರು ಒಂದು 50 ಕಿಲೋಮೀಟರ್ ದೂರ ಅಲ್ಲಿ ಇರುವಂತಹ ನೋಡಿ ಬ್ರಹ್ಮಗಿರಿಯ ಆ ಕಾಲದ ಸಮಾಧಿಗಳು ಶಿಲಾಯುಗ ಕಾಲದ ಸಮಾಧಿಗಳನ್ನು ಗಮನಿಸ್ಬೋದು ನೋಡಿ ಉತ್ಖನನ ಮಾಡಿ ಅಂದರೆ ಎಕ್ಸ್ಕವೇಷನ್ ಮಾಡಿ ನೀಟಾಗಿ ತೆಗೆದು ತೋರಿಸಿದ್ದಾರೆ ಆ ಕಾಲದ ಅಂದರೆ ನಾವು ಈಗ ನಾವೇನು ನಾಗರಿಕರು ಅಂತ ಕರ್ಕೋತೀವಲ್ಲ ಅದಕ್ಕೂ ಮೊದಲು ಅಲ್ಲಿ ಒಂದು ನಾಗರಿಕತೆ ಇತ್ತು ಅಲ್ಲೂ ಕೂಡ ನಾಗರಿಕ ಸಮಾಜ ಇತ್ತು ಅನ್ನೋಕ್ಕೆ ಕುರುಹುಗಳಿವೆಲ್ಲ ಬ್ರಹ್ಮಗಿರಿಯ ಸಮಾಧಿಗಳು ನೀವು ಗಮನಿಸ್ಬೋದು ನೋಡಿ ಚಿತ್ರಗಳು ಬಾವಿ ಆಮೇಲೆ ಇಲ್ಲಿ ನೋಡಿ ಸಮಾಧಿಗಳು ಸಮಾಧಿ ನೋಡಿ ಇಲ್ಲೊಂದು ಸ್ಟ್ರಕ್ಚರ್ ಇದೆ ನಿಮ್ಗೆ ಕಾಣಿಸ್ತದೆ ಇಲ್ಲೊಂದು ಸ್ಟ್ರಕ್ಚರ್ ಇದೆ
ಇನ್ನೊಂದು ಸುಮಾರು 2000 ವರ್ಷಗಳ ಹಿಂದಿನ ನಾಣ್ಯಗಳನ್ನು ಇಟ್ಟಿದ್ದಾರೆ. ಆ ಕಾಲದ ನಾಣ್ಯ ನೋಡಿ. ಇವತ್ತು ನಾವು ಕಾಯಿನ್ನು ಇತ್ಯಾದಿ ಎಲ್ಲ ಅಂತೀವಿ, ಇವತ್ತು ಡಿಜಿಟಲ್ ಪೇಮೆಂಟಿಗೆ ಬಂದಿದ್ದೀವಿ, ಫೋನ್ಪೇ ಗೂಗಲ್ ಪೇ ಅಂತೀವಿ. ಆದರೆ ಆ ಕಾಲದ ನಾಣ್ಯಗಳು ನೋಡಿ, ಮಣಿಗಳು, ಆ ಕಾಲದ ಮಣಿಗಳು. ಚಂದ್ರವಳ್ಳಿಯಲ್ಲಿ ಸಿಕ್ಕಿರುವಂತಹವು ನೋಡಿ. ಆ ಕಾಲದ ಸುಮಾರು ನೋಡಿ, ಎಲ್ಲವೂ 13ನೇ ಶತಮಾನದಿಂದ ಹಿಡಿದು 14, 15, 16ನೇ ಶತಮಾನದವರೆಗೂ ಬರ್ತವೆ. ಬೇರೆ ಬೇರೆ ಶತಮಾನಗಳಲ್ಲಿ ಕೆತ್ತಿದಂತಹ ದೇವರ ವಿಗ್ರಹಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ. ಇಲ್ಲಿ ವೀರಗಲ್ಲು, ಗಣೇಶನ ಒಂದು ವಿಗ್ರಹ, ಶನಿ ಒಂದು ವಿಗ್ರಹ, ಯಕ್ಷ ಮತ್ತು ಕೇತು ವಿಗ್ರಹ ಎಲ್ಲವನ್ನು ಇಟ್ಟಿದ್ದಾರೆ. ನಂದಿಯ ವಿಗ್ರಹ ನೋಡಿ, ನೋಡಿ ಇದೊಂದು ವೀರಗಲ್ಲು. ನೀವು ಗಮನಿಸ ಸೂಕ್ಷ್ಮವಾಗಿ ನೋಡಿ, ಒಂದು ಕುದುರೆಯ ಮೇಲೆ, ಒಂದು ಪ್ರಾಣಿ ಮೇಲೆ ಒಬ್ಬ ವೀರ ಹೋಗ್ತಾ ಇರುವಂಥ ಒಂದು ವಿಜಯ ಯಾತ್ರೆ ಹೋಗ್ತಿರುವಂಥ ಒಂದು ವೀರಗಲ್ಲು ಇದೆ ಇಲ್ಲಿ. ಆ ಕಾಲದ ತಾಳೆಗರಿಯ ಹಸ್ತಪ್ರತಿಗಳು, ಅಂದರೆ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರಿತೀವಿ ಹಸ್ತಪ್ರತಿಗಳು. ಸ್ನೇಹಿತರೆ, ಭಾಳ ರೋಚಕವಾದ ಒಂದು ಶಾಸನ ನೋಡಿ. ಬ್ರಹ್ಮಗಿರಿಯಲ್ಲಿ ಸಿಕ್ಕಿರುವ ಅಶೋಕನ ಶಾಸನದ ಒಂದು ಪ್ರಿಂಟ್ ಇಲ್ಲಿ ಹಾಕಿದ್ದಾರೆ. ನಾವು ಯಾವಾಗಲೂ ಹೇಳೋಗೆ ಅಲ್ಲಿ ಶಾಸನ ಕನ್ನಡದಲ್ಲಿ ಇರೋಲ್ಲ, ಅಥವಾ ಹಳೆಗನ್ನಡ ಅಥವಾ ಬೇರೆ ಬೇರೆ ಭಾಷೆಯಲ್ಲಿರುತ್ತೆ. ಅದನ್ನು ಇವತ್ತಿನ ಕನ್ನಡಕ್ಕೆ, ಹೊಸಗನ್ನಡಕ್ಕೆ ಅನುವಾದ ಮಾಡಿ ಹಾಕಿ ಅಂತಲೂ ಕೇಳ್ತಿದ್ವಿ. ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ, ಮಧ್ಯಕ್ಕೆ ಕನ್ನಡ ಹಾಕಿದ್ದಾರೆ, ಈ ಕಡೆ ಹಿಂದಿ, ಆ ಕಡೆ ಇಂಗ್ಲೀಷು. ಇದು ಒಂದು ಒಳ್ಳೆಯ ಫಾರ್ಮ್ಯಾಟ್, ಈ ಥರ ಇದ್ರೆ ಭಾಳ ಒಳ್ಳೆಯದು ನೋಡಿ. ಬ್ರಹ್ಮಗಿರಿಯಲ್ಲಿ ಸಿಕ್ಕಿರುವ ಶಿಲಾಯುಗ ಕಾಲದ ರಚನೆಗಳು ನೋಡಿ. ಇದು ಮನುಷ್ಯನ ಒಂದು ಅಸ್ಥಿಪಂಜರ, ಹೂತಿರುವಂಥದ್ದು ನೋಡಿ. ಆ ಕಾಲದ ಮಣ್ಣಿನ ರಚನೆಗಳು, ಮನೆಗಳು, ಸಿಕ್ಕಿರುವ ಮಣ್ಣಿನ ಮಡಕೆ ನೋಡಿ. ಇದಿಷ್ಟು ಒಂದು ಕಿಚನ್ ಸೆಟಪ್ ಥರ ಕಾಣುತ್ತೆ ನಿಮಗೆ ನೋಡಿ. ಇಲ್ಲೊಂದು ಬಾವಿಯ ಒಂದು ರಚನೆ, ಈ ಥರ ಕಂಪ್ಲೀಟ್ ಅದನ್ನು ಫೋಟೋಗ್ರಾಫ್ ಮಾಡಿಟ್ಟಿದ್ದಾರೆ. ಬ್ರಹ್ಮಗಿರಿ ವಿಸಿಟ್ ಮಾಡಲೇಬೇಕಾದ ಜಾಗ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಸುಮಾರು ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಿಂದ 50 ಕಿಲೋಮೀಟರ್ ಅಂತೆ ಬ್ರಹ್ಮಗಿರಿ. ನಿಮಗೂ ಸಾಧ್ಯ ಆದರೆ ಭೇಟಿ ಕೊಡಿ. ನಮ್ಮ ಅಂದರೆ ಮನುಷ್ಯರು ನಡೆದು ಬಂದ ಹಾದಿ, ಮಾನವನ ಉಗಮದ ಬಗ್ಗೆ ಸಾಕ್ಷಿ ಕೊಡುವಂತಹ ಇದು. ನಾವು ಹರಪ್ಪ ಮೊಹೆಂಜೊದಾರೋ ಕೇಳಿರ್ತೀವಿ, ಅದೇ ಥರದ್ದು ಒಂದು ಸಾಕ್ಷಿ ಅದು. ಇಲ್ಲೊಂದು ನೋಡಿ, ಇಲ್ಲಿ ಹುಲೆಗೊಂದಿ ಶಾಸನ 11ನೇ ಶತಮಾನ, 1000 ವರ್ಷಗಳ ಹಿಂದೆ ನೋಡಿ. 1000 ವರ್ಷಗಳ ಹಿಂದಿನ ಒಂದು ಶಾಸನ ಇದು. ಮೇಲೆ ಶಿವನ ಒಂದು ವಿಗ್ರಹ, ಆ ಕಡೆ ಈ ಕಡೆ ನಂದಿ ಇತ್ಯಾದಿ ಇದೆ. ಇಲ್ಲೆಲ್ಲ ನೋಡಿ ಶಾಸನ ಇದೆ. ಚೆನ್ನಾಗಿಟ್ಟಿದ್ದೀರಿ ಸರ್, ಗುಡ್. ಬನ್ನಿ, ಆ ಕಾಲದ ಆಭರಣಗಳು ನೋಡೋಣ. ಆಭರಣಗಳು ನೋಡಿ, ಆ ಕಾಲದ ಆಯುಧಗಳು, ಬಾಕು, ಚಂದ್ರಾಯುಧ, ಕತ್ತಿ, ಹಿಡಿ, ಬಾನೆಟ್ಟು, ಇದೆಲ್ಲವೂ ಇದೆ. ವೆರಿ ನೈಸ್, ವೆರಿ ನೈಸ್. ಆ ಕಡೆ ಒಂದಿದೆ, ಅಲ್ಲಿ ನೋಡೋಣ ಬನ್ನಿ. ಆ ಕಡೆ ಸ್ನೇಹಿತರೆ, ಇದು ಇನ್ನೊಂದು ರಂಗಯ್ಯನ ಬಾಗಿಲಿನ ಇನ್ನೊಂದು ಪಾರ್ಶ್ವ ಇದು. ನೀವು ಆ ಕಡೆಯಿಂದ ಬಂದರೆ, ಬೆಂಗಳೂರು ಕಡೆಯಿಂದ ಬಲಕ್ಕೆ ಸಿಗುವಂತಹ ಇದು ಒಳಗಡೆ ಕೋಣೆ ಇದು. ಇಲ್ಲಿ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. 17, 18ನೇ ಶತಮಾನದ ಆಯುಧಗಳು, ಆ ಕಾಲದ ಪಾಳೆಗಾರ ಕಾಲದ ಬಂದೂಕು ಇದೆ ನೋಡಿ. ಎಷ್ಟು ಒಳ್ಳೆ ಬಂದೂಕು ಇದೆ ನೋಡಿ. ಬಾಕು ನೋಡಿ, ಇದು ಎಲ್ಲಿಂದ ತಂದೆ ಬಂದೂಕು ಅನ್ನೋಕ್ಕೂ ಇಲ್ಲಿದೆ. ಸಂತೆಬೆನ್ನೂರು ಅಂಗಡಿ ಹಾಲಪ್ಪನವರು, ದೊಡ್ಡಪೇಟೆ, ಚಿತ್ರದುರ್ಗ, ಅಲ್ಲಿ ಅವ್ರ ಹತ್ರ ಇತ್ತಂತೆ ಇದು ಕಲೆಕ್ಷನ್ನು. ಅವ್ರು ಕೊಟ್ಟಿದ್ದಾರೆ ಈ ಸಂಗ್ರಹಾಲಯಕ್ಕೆ ನೋಡಿ. ಆ ಕಾಲದ ಕತ್ತಿಗಳು, ಬಾಕುಗಳು, ಗುರಾಣಿಗಳು ಎಲ್ಲವೂ ಇದೆ. ಎಷ್ಟು ಚೆನ್ನಾಗಿದೆ. ಇದು ಹುಡುಕಿದ್ದೆ ದೊಡ್ಡ ಸಾಹಸದ ಕತೆ ಅನಿಸುತ್ತೆ, ಬಟ್ ಒಳ್ಳೆ ಕೆಲಸ ಸರ್ಕಾರ ಮಾಡಿರುವಂಥದ್ದು. 16ನೇ ಶತಮಾನದ ವೀರಭದ್ರ, ಅಂದರೆ ಶಿವ, ವೀರಭದ್ರ ಅಂದರೆ ಶಿವ, ಆತನ ಒಂದು ವಿಗ್ರಹ ಬನ್ನಿ. ಅದೇ ಥರದ ಸುಮಾರು ವಿಗ್ರಹಗಳಿದೆ, ಆ ಥರದ್ದು ಒಂದೊಂದು ವಿಗ್ರಹ ಹೇಳಿದ್ರೆ ತುಂಬ ದೊಡ್ಡ ಕತೆ ಆಗುತ್ತೆ. ಆದರೆ ಚೆನ್ನಾಗಂತೂ ಮಾಡಿದ್ದಾರೆ ನೋಡಿ, ವಿಶೇಷವಾದ ಅಪರೂಪದ ನೋಡೋಣಂತೆ. ಆದರೆ ಕೆತ್ತನೆಗಳು, ಅವುಗಳ ಡೀಟೇಲಿಂಗ್ ಅಂತ ನಾವು ಕರಿತೀವಲ್ಲ, ಅದಂತೂ ಭಾಳ ಚೆನ್ನಾಗಿದೆ ಡೀಟೇಲಿಂಗು. ಇಲ್ಲಿ ಅದ್ರ ಬಗ್ಗೆ ಪೇಪರ್ ಕಟ್ಟಿಂಗು, ಈ ವಸ್ತು ಸಂಗ್ರಹಾಲಯದ ಬಗ್ಗೆ ಬಂದಿರೋ ಪೇಪರ್ ಕಟ್ಟಿಂಗ್ ಎಲ್ಲ ಹಾಕಿದ್ದಾರೆ. ಜಾಗದ ಕೊರತೆ ಕಾಣದ ವಸ್ತು ಸಂಗ್ರಹಾಲಯ, ಹೌದು ನಮ್ಮ ಕಳಕಳಿಯೂ ಅಷ್ಟೇ. ಇದು ಏನಾಗಿದೆ, ರಂಗಯ್ಯನ ಬಾಗಿಲು ಬಹಳ ಕ್ರೌಡೆಡ್ ಪ್ರದೇಶ. ನಮ್ಮ ಕೋಟೆಗೆ ಹೋಗುವಂಥ ಮೇ ಮುಖ್ಯ ದ್ವಾರ ಇದು. ಕೋಟೆಯ ಪ್ರಾರಂಭ ಅಂತಲೂ ಹೇಳ್ಬೋದು ಇದು. ಕೋಟೆಯ ಎಂಟ್ರೆನ್ಸ್ ಇದು ರಂಗಯ್ಯನ ಬಾಗಿಲು. ಸೊ ರಂಗಯ್ಯನ ಬಾಗಿಲು ಬಾಗಿಲಿನ ಬಾಗಿಲಿಗಿರುವ ಆ ಕಡೆ ಈ ಕಡೆ ಎರಡು ಕೋಣೆಗಳನ್ನ ಬಳಸ್ಕೊಂಡು ಮಾಡಿದೆ. ಅದು ವಿಶಾಲವಾದ ಒಂದೇ ಜಾಗದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಮನವಿ. ಸೊ ಇದಕ್ಕೆ ಒಂದು ಒಳ್ಳೆ ಜಾಗ ಹುಡುಕಿದ್ನೆಲ್ಲ ಸ್ಥಳಾಂತರ ಮಾಡಲಿ ಅಂತ ನಾವು ಮನವಿ ಮಾಡ್ತೀವಿ. ಅದರ್ವೈಸ್ ತುಂಬ ಒಳ್ಳೊಳ್ಳೆಯ ಶಿಲ್ಪಗಳಿದ್ದಾವೆ ಇಲ್ಲಿ ಭಾಳ ನೋಡಿ. ಬುದ್ಧನ ಶಿಲ್ಪ ಇದೆ, ವೀರಭದ್ರನ ಶಿಲ್ಪ ಇನ್ನೊಂದಿದೆ ನೋಡಿ. ಆ ಕಾಲದ ಆಟದ ಮನೆ, ಹಾಂ ಆ ಕಾಲದ ನೋಡಿ ಅಳಗುಳಿ ಮನೆ ಅಂತ ಕರಿತೀವಲ್ಲ ನೋಡಿ, ಇದು ಸುಮಾರು 400 ವರ್ಷ ಹಿಂದಿನ ಅಳಗುಳಿ ಮನೆ ಇದೆ ನೋಡಿ. ಇಲ್ಲಿ ಕಣಿವೆ ಗ್ರಾಮದಲ್ಲಿ ದೊರೆತ ಸಂಗ್ರಹ, ಕಣಿವೆ ಅಂತ ಅನ್ನುವ ಗ್ರಾಮದಲ್ಲಿ, ಮೊಳಕಾಲ್ಮೂರು ಹತ್ರ ಕಣಿವೆ ಅಂತ ಒಂದು ಗ್ರಾಮ. ಅಲ್ಲಿ ಸಿಕ್ಕಿರುವಂಥ ಆ ಕಾಲದ ಗಂಟೆ, ದೀಪಗಳು, ಆಮೇಲೆ ನೋಡಿ ಹುಕ್ಕ ಇದೆ, ಇದರೊಂದು ಹುಕ್ಕ ಇದೆ. ಸೊ ಎಲ್ಲವೂ ಇದೊಂದು ತೋರಣ ಮನೆ ಕಟ್ಟುವ ನೋಡಿ. ನಾವು ಇವತ್ತೆಲ್ಲ ಮಾವಿನ ಸೊಪ್ಪು ತೋರಣ ಅಥವಾ ಇತ್ಯಾದಿ ಪ್ಲಾಸ್ಟಿಕ್ ತೋರಣ ಕಟ್ತೀವಿ, ಆಗ ನೋಡಿ ತೋರಣ ಎಷ್ಟು ಚೆನ್ನಾಗಿದೆ ಅಲ್ಲಿ.
ಹೀಗೆ ಬಹಳ ಅಪರೂಪದ ಕಲೆಕ್ಷನ್ ಇಟ್ಟಿದ್ದಾರೆ ನೋಡಿ ಸುಮಾರು ಸ್ನೇಹಿತರೆ 300 ವರ್ಷಗಳ ಹಿಂದಿನ 300 ವರ್ಷಗಳ ಹಿಂದಿನ ಸಿಡಿಗುಂಡುಗಳು ಅಂದ್ರೆ ನಾವೇನು ಫಿರಂಗಿಗಳು ಅಂತ ಕರೀತೀವಲ್ಲ ಫಿರಂಗಿ ಒಳಗಡೆ ಇದನ್ನ ಹಾಕಿ ಈ ಕಡೆಯಿಂದ ಬೆಂಕಿ ಇಟ್ರೆ ನಾವು ಈ ಕೆಲವು ಹಳೆಯ ಸಿನಿಮಾಗಳನ್ನು ನೋಡಿರ್ತೀವಿ ಈ ಕಡೆಯಿಂದ ಈ ಕಡೆ ಬೆಂಕಿ ಇಟ್ರೆ ಫಾರ್ ಎಕ್ಸಾಂಪಲ್ ಹುಲಿಯ ಹಾಲಿನ ಮೇವು ಇತ್ಯಾದಿ ಸಿನಿಮಾಗಳಲ್ಲಿ ಸೋ ಅದರದ ನೋಡಿ ಸಿಡಿಗುಂಡುಗಳು ಕಬ್ಬಿಣದ ಸಿಡಿ ತಲೆಗಳು ಸಿಡಿಗುಂಡುಗಳು ಅದನ್ನು ಸಂಗ್ರಹಿಸಿಟ್ಟಿದ್ದಾರೆ ಇದು ಯಾರಿಗಾದರೂ ಬಿದ್ರೆ ಊಹಿಸ್ಕೊಳ್ಳಿ ಏನಾಗಬಹುದು ಅಂತ ಆ ಕಾಲದ ಎಲ್ಲ ಶಿಲ್ಪಗಳನ್ನು ಇಟ್ಟಿದ್ದಾರೆ ಇಲ್ಲಿ ಇಲ್ಲೂ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ಬನ್ನಿ ವಾವ್ ಬನ್ನಿ ನೋಡಿ ಆ ಕಾಲದ ಮದಕರಿ ನಾಯಕರ ಕಾಲದ ನೋಡಿ ಉಕ್ಕಿನ ಕವಚ ಏನು ನಾವು ಬುಲೆಟ್ ಪ್ರೂಫ್ ಅಂತೀವಲ್ಲ ಬುಲೆಟ್ ಪ್ರೂಫ್ ಅನ್ನೋ ತರ ಇದು ಒಂದರ ಕತ್ತಿ ಪ್ರೂಫ್ ಇದು ನೋಡಿ ಉಕ್ಕು ಅಂದ್ರೆ ಕಬ್ಬಿಣದ ಕವಚ ಅದರ ಮೇಲೆ ಹಾಕೊಂಡು ನಾವು ಬಾಹುಬಲಿ ಇಲ್ಲಿ ನೋಡ್ತೀವಿ ಮಗಧೀರ ಸಿನಿಮಾದಲ್ಲಿ ನೋಡಿರ್ತೀವಿ ಸೋ ಅದು ಹಿಂಗೆ ತೆಗಿತಾರಲ್ಲ ನೋಡಿ ಆ ಥರದ್ದೊಂದು ಮಾಡಿದ್ದಾರೆ ಸೋ ಕತ್ತಿಗಳು ಹೂಜಿ ಸೇರು ಇದು ನೋಡಿ ಆ ಕಾಲದ ಸೇರಿದು ಸೇರು ಇದರಲ್ಲಿ ಅಳೆಯುತ್ತಿದ್ರು ಈ ಸೇರಲ್ಲಿ ನೋಡಿ ಎಷ್ಟು ಆಗಲ ಸೇರು ಇವತ್ತು ಸೇರೊಂದು ಇಷ್ಟೇ ಇಷ್ಟು ಬಂದುಬಿಟ್ಟಿದೆ ಚಿಕ್ಕ ಸೇರು ಅವತ್ತು ನೋಡಿ ಎಷ್ಟು ದೊಡ್ಡ ಸೇರು ಅವತ್ತು ಇದೇನು ಈಟಿ ಆ ಕಾಲದ್ದು ನೋಡಿ ಈಟಿ ಆ ಕಾಲದ ಈಟಿ ನೋಡಿ ಈಟಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೂ ಕೂಡ ಫಿರಂಗಿ ಗುಂಡುಗಳು ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಗುಂಡುಗಳಿದು ಮೇ ಬಿ ನನ್ನಂಥ ಚಿಕ್ಕ ಚಿಕ್ಕವ್ರ ಮೇಲೆ ಹಾಕಾಕಿರ್ಬೇಕಿದು ಚಿಕ್ಕ ಚಿಕ್ಕ ಫಿರಂಗಿ ಗುಂಡುಗಳು ವಾವ್ ನೋಡಿದಂತೆ ಪೇಂಟಿಂಗ್ ಇದ್ದಾವೆ ಪೇಂಟಿಂಗು ಆದರೆ ನೋಡಿ ಇಲ್ಲಿ ಜಾಗದ ಕೊರತೆ ಇರುವ ಕಾರಣಕ್ಕೆ ತುಂಬ ಪಾಪ ಕ್ಲಮ್ಸಿಯಾಗಿ ನೋಡಿ ಇದು ಯಾವುದೋ ಒಂದು ಕಟಿಂಗ್ ಮಿಷಿನಲ್ಲೇ ಇಟ್ಬಿಟ್ಟಿದ್ದಾರೆ ಬಿಂಗೆ ಇದೆಲ್ಲ ಕ್ಲೀನಾಗಿ ನೀಟಾಗಿ ಇದು ಮಾನ್ಯುಮೆಂಟ್ ಇದು ಇಟ್ಸ್ ಎ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಫ್ ದ ಸ್ಟೇಟ್ ಆಫ್ ದಿಸ್ ಗ್ರೇಟ್ ಪ್ಲೇಸ್ ಹಾಗಾಗಿ ಇದನ್ನು ದಯವಿಟ್ಟು ನೀಟಾಗಿ ಇಟ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ ಉಳಿದಂತೆ ಪ್ರತಿಯೊಂದಕ್ಕೂ ಕನ್ನಡ ಇಂಗ್ಲೀಷ್ನಲ್ಲಿ ಹಾಕುವ ಕೆಲವು ಕಡೆ ಮಾಡಿದರೆ ಕೆಲವು ಕಡೆ ಮಾಡಿಲ್ಲ ಅದನ್ನು ಮಾಡಲಿ ಉಳಿದಂತೆ ಸುಮಾರು 1000 ವರ್ಷದ ಹಿಂದಿಂದೂ ಇದೆ 2000 ವರ್ಷದ ಹಿಂದಿನ ಒಂದು ಕಲೆಕ್ಷನ್ ಕೂಡ ಇದೆ 300 ವರ್ಷದ್ದು ಇದೆ ಒಟ್ಟು 100-ಆರು ವರ್ಷಗಳದಂತೂ ಇದೆ ಎಲ್ಲವನ್ನು ಅಮೂಲ್ಯವಾಗಿ ಉಳಿಸ್ಕೊಳ್ಳಿ ಚಿತ್ರದುರ್ಗ ಈ ಒಂದು ಜಿಲ್ಲಾಡಳಿತಕ್ಕೆ ಧನ್ಯವಾದ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಇನ್ನೊಂಚೂರು ಒಳ್ಳೆ ಜಾಗಕ್ಕೆ ಶಿಫ್ಟ್ ಆಗಲಿ ಅಂತ ನಾವು ಬೇಡ್ಕೋತೀವಿ ಸ್ನೇಹಿತರೆ ರವಿಕುಮಾರ್ ಅವರು ಇಲ್ಲಿನ ನೌಕರರು ತಾತ್ಕಾಲಿಕ ನೌಕರರು ಅಂತ ಹೇಳಿದ್ರು ತಾತ್ಕಾಲಿಕನೋ ಪರ್ಮನೆಂಟ್ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಭಾಳ ಚೆನ್ನಾಗಿ ನೋಡ್ಕೋತಿದ್ದಾರೆ ಭಾಳ ಪ್ರೀತಿ ಇದೆ ಅವರಿಗೆ ಇದನ್ನೆಲ್ಲ ತೋರಿಸೋದಕ್ಕೆ ಧನ್ಯವಾದ ರವಿಕುಮಾರ್ ಅವರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಗಂಟೆ ಬಾಗಿಲು ಅಂದ್ರೆ ಅಲ್ಲಿ ಗಂಟೆಗಳು ಕಟ್ಟುತ್ತಿದ್ರು ಬಾಗಿಲು ತೆಗೆದ್ರೆ ಗಂಟೆ ಶಬ್ದ ಆಗ್ತಿದ್ರು ಗಂಟೆಗಳು ಬಡ್ಕೊಳ್ಳೋದು ಯಾರೋ ಬರ್ತಾ ಇದ್ದಾರೆ ಅಂತ ಅಲ್ಲಿರೋರಿಗೆ ರಾಜರಿಗೆ ಆಮೇಲೆ ಇನ್ನೊಂದು ಜಾಗಟೆ ಬಾಗಿಲು ಅಂತ ದೊಡ್ಡ ಜಾಗಟೆ ಕಟ್ಟಿರೋರು ಬಾಗಿಲು ತೆಗೆದ್ರೆ ಡಣ್ ಅಂತ ಶಬ್ದ ಆಗ್ತಿತ್ತು ಇಡೀ ಕೋಟೆಗೆಲ್ಲ ಕೇಳಿಸ್ತಿತ್ತು ಅಂತ ಹೇಳ್ತಾರೆ ಯಾರೋ ಬರ್ತಾ ಇದ್ದಾರೆ ಸಿಗ್ನಲ್ ಇದ್ದಾಗೆ ಕಲಾ ಮಾಧ್ಯಮ ಯಾರದು ನಂದೇನೆ ನಮ್ಮದು ಇದು ಕಲಾ ಮಾಧ್ಯಮ ನಿಮ್ಮದು ಅಷ್ಟೇ ಅಲ್ಲ ನಮ್ಮದು ಇದು ಕನ್ನಡಿಗರದು ಕನ್ನಡಾಭಿಮಾನಿಗಳದು ಕಲಾಭಿಮಾನಿಗಳದು ಕಲಾ ಮಾಧ್ಯಮ ನಾನು ಒಪ್ಪಿಕೊಳ್ಳಬೇಕು ಆಮೇಲೆ ನೀವು ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಗೆ ಆಪ್ತ ಗೆಳೆಯರು ಅಲ್ವಾ ಬೆಳ್ಳಿ ಹೆಜ್ಜೆ ಮಾಡಿದ್ರು ನೀವು ಇರಲಿ ಎಲ್ಲರೂ ಪುಟ್ಟವರೇ ಕಣ್ರಿ ಯಾರು ದೊಡ್ಡವರಲ್ಲ ಇಲ್ಲಿ ದೊಡ್ಡವರಾಗ ಪ್ರಯತ್ನ ಪಡ್ಬೇಕಷ್ಟೇ ಕೊನೆಯವರೆಗೂ ದೊಡ್ಡವರಾದಮೇಲೆ ಆ ದೊಡ್ಡತನನ ಉಳಿಸ್ಕೊಳ್ಳೋದಕ್ಕೂ ಕೊನೆವರೆಗೂ ಪ್ರಯತ್ನ ಪಡ್ಬೇಕು ದೊಡ್ಡವರಾಗಿ ಸಣ್ಣವರಾಗ್ಬಿಡ್ತಾರೆ ಭಾಳ ಜನ ಅಲ್ವಾ ಪ್ರಸಂಗಗಳು ಹಂಗೆ ಮಾಡಿಬಿಡ್ತವೆ ಅದರಿಂದ ಮೇಲೆ ಎತ್ತರಿಗೆ ಎತ್ತರಕ್ಕೆ ಬೆಳೆದ ಮೇಲೆ ಅಲ್ಲೇ ಉಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಏರೋದು ಭಾಳ ಕಷ್ಟ ಮೆಟ್ಲುಗಳು ಮೆಟ್ಲುಗಳು ಹತ್ತೋಗ್ಬೇಕು ಜಾರೋದು ಎಷ್ಟು ಸುಲಭ ನೋಡಿ ಒಂದೇ ಸರಿ ಕೆಳಗೆ ಬಂದುಬಿಡ್ತಾನೆ ಅಧಃ ಪತನ ಇದು ಎಲ್ಲ ಕಲಾವಿದರುಗಳು ಎಸ್ಪೆಷಲಿ ಕಲಾವಿದರುಗಳು ಭಾಳ ಅನುಭವಿಸ್ತಾರೆ ಸಾಹಿತಿಗಳು ಸ್ವಲ್ಪ ಹುಷಾರಾಗಿರ್ತಾರೆ ಇದರಲ್ಲಿ ಜೀವನ ಪಾಠ ಅವ್ರಿಗೆ ಕಲಿಸಿರುತ್ತೆ ಆಮೇಲೆ ಅವರು ಯಾವತ್ತೂ ಲಕ್ಸುರಿಯಸ್ ಆಗಿ ಏನು ಬದುಕಲ್ಲ ಅದರಿಂದ ಸಿನಿಮಾ ಕಲಾವಿದರಿಗೂ ಮತ್ತು ರಂಗಭೂಮಿ ಕಲಾವಿದರಿಗೂ ಭಾಳ ವ್ಯತ್ಯಾಸ ರಂಗಭೂಮಿ ಕಲಾವಿದರಿಗೆ ಕಷ್ಟ ಗೊತ್ತು ಅವರಿಗೆ ಸುಖನೇ ಭಾಳ ಕಡಿಮೆ ಅವ್ರಿಗೆ ಏನೋ ಪಾತ್ರ ಮಾಡ್ತಿರ್ತಾರಲ್ಲ ರಂಗಭೂಮಿ ಮೇಲೆ ಅದೇ ಅವ್ರಿಗೆ ಸುಖ ಆಮೇಲೆ ಏನು ಸುಖ ಇರಲ್ಲ ಅವ್ರಿಗೆ ಅಲ್ಲೇ ರಾಜರವರು ಅವರು ಪಾಪ ಹೆಣ್ಮಕ್ಳು ಅಲ್ಲೇ ರಾಣಿಯರು ಅವರಿಗೆ ಅಲ್ಲೇ ಕಮಿಡಿಯನ್ಸು ಅವ್ರ ದುರಂತಮಯ ಜೀವನ ಇರುತ್ತೆ ಅಷ್ಟು ಕಡುಬಡ್ತಾನೆ ಸಾಹಿತಿಗಳು ಅಷ್ಟೇ ಇವು ಕೆಲವರು ಇದ್ದಾರೆ ನಮ್ಮರು ಪ್ರೊಫೆಸರ್ಗಳು ಸಾಹಿತಿಗಳಾಗಿರ್ತಾರೆ ಹಾಗೆ ನನ್ನ ದೃಷ್ಟಿನಲ್ಲಿ ಟೋಟಲಿ ಯಾರಿಗೆ ನೋವು ಹಶುಬು ಗೊತ್ತಿರುತ್ತೋ ಅವನು ಮಾತ್ರ ಸೃಜನಶೀಲ ಕಲಾವಿದ ಮತ್ತು ಸೃಜನಶೀಲ ಸಾಹಿತಿ ಆಗೋಕ್ಕೆ ಸಾಧ್ಯ ದುರ್ಗದ ಇತಿಹಾಸದ ಪುಟಗಳನ್ನು ತೀರೋಣ ಮಾತಾಡೋಣ ಮಾತಾಡೋಣ ಇಲ್ಲ ಈ ನಮ್ಮ ಕೋಟೆ ಕೊತ್ತಲುಗಳು ಮೊದಲು ಇಲ್ಲಿ ಯಾರು ಆಳ್ವಿಕೆ ನಡೆಸ್ತಾ ಇದ್ದರು ಆಮೇಲೆ ಇಲ್ಲಿನ ಕೋಟೆ ಕೊತ್ತಲುಗಳ ವಿಶೇಷ ಏನು ಇಲ್ಲಿನ ದೇವದೇವಿಯರು ಯಾರು
ಇಲ್ಲಿನ ಬಟ್ಟಗಮಾನ್ಯಗಳು ಯಾರು, ಇವನ್ನೆಲ್ಲ ಯಾರು, ಯಾವ್ಯಾವ ಕಾಲದಲ್ಲಿ ಇವು ಇಲ್ಲಿ ಪ್ರತಿಷ್ಠಾಪನೆಗಳಾದವು, ಮತ್ತು ಪಾಳ್ಯಗಾರರು ಯಾರು, 13 ಜನ ಆಳಿದ್ದಾರೆ, 13 ಜನರಲ್ಲಿ 4-5 ಜನ ತುಂಬ ಪರಾಕ್ರಮಿಗಳು, ಅವ್ರ ಬಗ್ಗೆ ಮಾತಾಡೋಣ. ಒಟ್ಟಾರೆ ಚಿತ್ರದುರ್ಗದ ಐತಿಹಾಸಿಕ ಚಿತ್ರಣವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಇತಿಹಾಸ ಅಂತಂದರೆ ಇತಿಹಾಸ ಸಂಶೋಧಕರು ಕೂಡ ನಾನು ನನ್ನ ದೃಷ್ಟಿ ಒಳಗೆ ನಾನು ಮುಲಾಜಿಲ್ದಾಗ ಎಲ್ಲರಿಗೂ ಹೇಳ್ತೀನಿ, ಇತಿಹಾಸ ಯಾರು ನೋಡಿದ್ದಲ್ಲ, ಕೇಳಿದ್ದು. ಯಾರು ನೋಡಿದಾರ? ಮಧುಕರ ನಾಯಕನ ನೋಡಿದಾರ? ಯಾರು ನೋಡಿದಾರ? ಸುರಪುರ ವೆಂಕಟಪ್ಪ ನಾಯಕನ ಯಾರು ಆ ಕಾಲದಲ್ಲಿ ನೋಡಿರ್ಬೋದು? ನಮ್ಮರು ಯಾರಾದರೂ ನೋಡಿದಾರ? ಇತಿಹಾಸ ಸಂಶೋಧಕರು ನೋಡಿದಾರ? ಇತಿಹಾಸ ಸಂಶೋಧಕರು ಸಿಕ್ಕಿರೋ ತಾಳೆಗರಿಗಳು, ತಾಮ್ರಗರಿಗಳು ಅಥವಾ ಕೈಫಿಯತ್ತುಗಳು ಗೆಜೆಟಿಯರಲ್ಲಿ ನೋಡಿ ಅವರು ದಾಖಲೆಗಳನ್ನು ಮಾಡಿರ್ತಾರೆ ಅಲ್ಲಿರೋ ನಾಣ್ಯಗಳನ್ನು. ಇತಿಹಾಸ ಯಾರು ನೋಡಿಲ್ಲ, ಆ ಸಿಕ್ಕ ದಾಖಲೆಗಳ ಮೇಲೆ ಅವರು ಊಹೆ ಮಾಡ್ತಾರೆ. ಸಂಶೋಧಕರು ಈಗಾಗಿರ್ಬೋದು ಇಂಥ ಇಸ್ವಿನಲ್ಲಿ ಅವ್ರು ಕಲ್ಲು ನೋಡ್ತಾರೆ, ಇದು ಯಾವ ಇಸ್ವಿದ ಕಲ್ಲು ಅಂತ ಮಟ್ಟಿಗೆ ಹೇಳಬಲ್ಲರು ಅವರು, ಆ ಸಾಮರ್ಥ್ಯ ಇರುತ್ತೆ. ಶಾಸನ ನೋಡ್ತಾರೆ, ಶಾಸನಗಳನ್ನು ಓದ್ತಾರೆ, ಅದರಿಂದ ದಾಖಲಿಸ್ತಾರೆ. ಹೀಗಿರ್ಬೋದು ಈಗ ಇಂಥ ಪರಾಕ್ರಮಿ ಆಗಿರ್ಬೋದು, ಹಿಂಗೆಲ್ಲ ವಶಪಡಿಸ್ಕೊಂಡಿದ್ದಾನೆ ಅವ್ರದ್ದು ಊಹೆ. ಬಟ್ ಅವ್ರದ್ದು ನನ್ನ ದೃಷ್ಟಿ ಒಳಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಇದ್ದಾಗೆ ನಮ್ಮ ಸಂಶೋಧಕರದು. ನಾವು ಸಾಹಿತಿಗಳದು ಕಲರ್ಫುಲ್ ಟೆಕ್ನಿಕಲರ್ ಇಷ್ಟು ಬಂದು ಯಾವ ಕಲರ್ ಆದರೂ ಹಾಕ್ಬೋದು, ನಮ್ದು ಕಲರ್ ಹಾಕ್ತೇನೆ ನಾವು. ಈಗ ಅವನು ಯಾವುದೇ ಪಾಳ್ಯಗಾರ ಇರ್ಬೋದು, ಯಾವ ಪರಾಕ್ರಮಿ ಇರ್ಬೋದು, ಅವನು ಅತ್ಯಂತ ಪರಾಕ್ರಮಿ ಅಂತ ಬರೆದಿರ್ತಾರೆ. ಅತ್ಯಂತ ಪರಾಕ್ರಮಿ ಅನ್ನೋದಕ್ಕೆ ನಾವು ಒಂದು ಉದಾಹರಣೆ ಕೊಡ್ತೀವಿ, ಯಾವುದೋ ಒಂದು ಸ್ಪೋರ್ಟ್ಸೋ ಏನೋ ಇಡ್ತೀವಿ, ಯಾವುದೋ ಸ್ಪರ್ಧೆನಲ್ಲಿ ಗೆಲ್ತಾನೆ. ಸಾಹಿತಿ ಮಾಡೋದಷ್ಟೇ, ಅವನು ಗುಡಿ ಕೋಟೆ ಪಾಳ್ಯಗಾರನ ಮಗಳನ್ನ ಮದುವೆ ಮಾಡ್ದ, ಮದುವೆ ಮಾಡ್ಕೊಂಡ ಮಧುಕರಿ ನಾಯಕ, ಆ ಗುಡಿಕೋಟೆ ಪಾಳ್ಯಗಾರನು ಯುದ್ಧಕ್ಕೆ ಬಂದಿರ್ತಾನೆ. ಇದನ್ನು ಅವ್ರ ಇತಿಹಾಸದಲ್ಲಿ ಹೇಳ್ತಾರೆ. ನಾವು ಯೋಚನೆ ಮಾಡ್ತೀವಿ, ಕಾದಂಬರಿಕಾರರು ಅಲ್ಲಿ ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾನೆ ಅಂದರೆ ಮಾವ ಯಾಕೆ ಯುದ್ಧಕ್ಕೆ ಬಂದ? ಅವನು ಸರಿಯಾದ ರೀತಿಯಲ್ಲಿ ಮದುವೆ ಆಗಿರಲ್ಲ, ಏನೋ ಪ್ರೇಮಿಸಿ ಅವಳನ್ನ ಆರಿಸ್ಕೊಂಡು ಬಂದಿರ್ತಾನೇನೋ, ಅದನ್ನು ಸ್ವಲ್ಪ ರೋಚಕವಾಗಿ ಹೇಳೋಣ. ಆ ವೈರಕ್ಕೆ ಅವನು ಯುದ್ಧಕ್ಕೆ ಬರ್ತಾನೆ. ಈಗ ನಾವು ಯೋಚನೆ ಮಾಡ್ತೀವಿ, ಕಲರ್ಫುಲ್ಲಾಗಿ ಯೋಚನೆ ಮಾಡ್ತೀವಿ. ನಾನು ಹೇಳಿದ್ದಲ್ಲಪ್ಪ, ಅವನು ಮಹಾವೀರ ಪದ ಬರ್ಬಿಡ್ತಾರೆ, ಅಂತ ಬರೆದ್ಬಿಡ್ತಾರೆ. ನಾವು ಅವನು ಮಹಾವೀರ ಅನ್ನೋದು ತೋರಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಅದು ಇತಿಹಾಸ ಹೇಗಿರುತ್ತೋ ಹಾಗೆ ಸಾಹಿತ್ಯ ಇರಲ್ಲ, ಸಾಹಿತ್ಯ ಇದ್ದಾಗ ಸಿನಿಮಾ ಕೂಡ ಇರಲ್ಲ. ಸಿನಿಮಾ ಅಂದ್ರೆ ನಮಗಿಂತ ಕಲರ್ಫುಲ್ಲಾಗಿ ಹೇಳ್ಬೇಕಾರ ಅನಕ್ಷರಸ್ತ್ರನೂ ಮುಟ್ಟಬೇಕಲ್ಲ. ಅವ್ರು ಅದಕ್ಕೆ ಬೇಕಾದ ಗಿಮಿಕ್ಕು, ಚಮಕ್ಕು, ಲಾಜಿಕ್ಕು, ಮ್ಯಾಜಿಕ್ಕು ಎಲ್ಲ ಸಿನಿಮಾನೇ ಅಷ್ಟು. ಅದರಿಂದ ಇತಿಹಾಸನೇ ಬೇರೆ, ಸಾಹಿತ್ಯನೇ ಬೇರೆ, ಸಿನಿಮಾನೇ ಬೇರೆ. ಅವು ಎಲ್ಲ ಕಡೆಯೂ ಕೆಲಸ ಮಾಡಿರೋದ್ರಿಂದ ನನಗೆ ಲಾಭನೇ ಆಗಿದೆ. ಯಾಕೆಂದರೆ ಒಂದು ನಿಮಿಷನೂ ನಾನು ಕಾದಂಬರಿ ಓದ್ಬೇಕಾದ್ರೆ ಯಾರಿಗೂ ಬೇಸರ ಆಗಬಾರ್ದು. ಆ ಥರ ಬರೆಯೋದನ್ನು ನಾನು ಕಲ್ತಿದ್ದೆ ಮೋಸ್ಟ್ ಪ್ರಾಬಬ್ಲಿ ನಾನು ಸಿನಿಮಾದ್ರ ಜೊತೆ ಕೆಲಸ ಮಾಡಿದ್ರಿಂದ. ನನ್ನ ಕಾದಂಬರಿನೂ ಒಂಥರ ಸ್ಕ್ರಿಪ್ಟ್ ಇದ್ದಾಗಿರುತ್ತೆ. ಸಿನಿಮಾದ್ರ ತಗೊಂಡ್ರೆ ಹೆಚ್ಚಿನ ಬದಲಾವಣೆ ಮಾಡೋಕ್ಕೆ ಅವಕಾಶವೇ ಇರಲ್ಲ. ಹಾಂ, ಮಾಡೋಕ್ಕೆ ಬಹಳ ಅವಕಾಶ ಇರುತ್ತೆ. ಏನು ಅವ್ರು ಸಿನಿಮಾಗೆ ಬೇಕಾದ ಲಾಜಿಕ್ಕು ಮ್ಯಾಜಿಕ್ಕು ಮಾಡ್ಕೋತಾರೆ, ಮಾಡ್ಕೊಳ್ಳೇಬೇಕು. ಇದ್ದಿದ್ರೆ ಕಾದಂಬರಿನೇ ಸಿನಿಮಾ ಮಾಡಲ್ಲ, ಕಾದಂಬರಿ ಆಧಾರಿತ ಅಷ್ಟೇ. ಹಾಂ, ಇಲ್ಲ ಇಲ್ಲ ಮರಿಬಾರ್ದು. ಅವ್ರಿಗೆ ಅಡ್ಜಸ್ಟ್ ಆದರೆ ನಮ್ಮ ಹತ್ರ ಡೈಲಾಗೇ ಬರ್ಸಲ್ಲ, ಬರೀ ಕಿರ್ಕ್ ಪಾರ್ಟಿ ಅಂತಾರೆ ಅಷ್ಟೇ. ಆಮೇಲೆ ಯಾವ ಕಾದಂಬರಿಕಾರರೂ ಕಾದಂಬರಿ ತಗೊಂಡು ಹಕ್ಕುಗಳನ್ನು ಪಡೆದು ದೂರ ಇಟ್ಬಿಡ್ತಾರೆ ಅವನ್ನ. ನನ್ನ ಯಾಕೆ ಹತ್ರ ಇಟ್ಕೊಂಡು ಅಂದರೆ ನನ್ನ ಹತ್ರ ಡೈಲಾಗ್ ಬರೆಸ್ಬೇಕಾಗಿತ್ತು. ಆಮೇಲೆ ನಾನು ಮೊದಲ ಒಂದಿಷ್ಟು ಫೈಟ್ ಮಾಡಿದೆ, ಅದು ಬೇಡ ಇದು ಬೇಡ ಅಂತ ಹೇಳ್ತಿದ್ದೆ. ವಿಷ್ಣುತ್ರವರು ಕೂಡ ನಾನು ಮಾತಾಡ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ, ಭಾರ್ಗವ ನಿಮ್ಗೆ ಹೇಳಿರ್ಬೋದು. ಆದರೆ ಆಮೇಲೆ ನನಗೆ ಗೊತ್ತಾಯಿತು ಸಿನಿಮಾನೇ ಬೇರೆ, ಸಾಹಿತ್ಯನೇ ಬೇರೆ ಅಂತ. ಆಮೇಲೆ ನಿಮಗೇನಾದ್ರು ಚೇಂಜ್ ಬೇಕಿದ್ದರೆ, ಯಾವುದಾದ್ರು ಸೀನು ಕ್ಲೈಮ್ಯಾಕ್ಸ್ ನನಗೆ ಹೇಳ್ರಿ, ನಾನೇ ಮಾಡಿಕೊಡ್ತೀನಿ ಅನ್ನೋಷ್ಟು ರಾಜ ಇದೆ. ಯಾಕೆಂದರೆ ಕತೆಗೆ ಧಕ್ಕೆ ಆಗಬಾರ್ದಲ್ಲ. ಅವ್ಯೋ ಏನೋ ಮತ್ತೇನಾದ್ರು ಎಡವಟ್ಟಾದೀತು ಅಂತ ನಾನೇ ಮಾಡ್ಕೊಡೋಕ್ಕೆ ಶುರುವಾಗ್ಬಿಟ್ರೆ. ಹಾಗಾಗಿ ಅವ್ರು ನನ್ನ ಸಂಪೂರ್ಣವಾಗಿ ಸ್ವೀಕರಿಸಿದರು. ಡೈಲಾಗ್ ಬರೀಲಪ್ಪ ವೇಣು ಹತ್ರ ಬರ್ಸನ್, ಆಮೇಲೆ ವೇಣು ಅವರು ಒಂದಿಷ್ಟು ಕೆಲಸ ಮಾಡ್ತಾರೆ. ಹಾಗೆ ಎಲ್ಲ ಕಡೆಯೂ ಏನೋ ಅವಕಾಶ ಸಿಕ್ತು, ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ. ಇತಿಹಾಸಕ್ಕೆ ಬರೋದಾದರೆ ಇಲ್ಲಿ ಯಾರು ಆಡಿದರು ಏನು, ಆಮೇಲೆ ಹಾಗೆ ಇವರು ಬಂದರು ಪಾಳ್ಯಗಾರರು, ಮತ್ತು ಅವರು ಎಷ್ಟರ ಮಟ್ಟಿಗೆ ಈ ಚಿತ್ರದುರ್ಗವನ್ನು ಧರ್ಮನಿಷ್ಠರಾಗಿ, ನ್ಯಾಯನಿಷ್ಠೋರಿಗಳಾಗಿ, ಮಹಾಪರಾಕ್ರಮದ ದುರ್ಗ ನ್ಯಾಯಗಳಿದ್ರು ಹೇಳ್ತಾ ಹೋಗೋಣ. ಈ ಐತಿಹಾಸಿಕ ಚಿತ್ರದುರ್ಗದಲ್ಲಿ ಪಾಳ್ಯಗಾರಷ್ಟೇ ಅಲ್ಲ, ಗಂಗರು, ಕದಂಬರು, ಚಾಳುಕ್ಯರು, ರಾಷ್ಟ್ರಕೂಟರು, ಶಾತವಾಹನರು ಇವರೆಲ್ಲರೂ ಆಳ್ವಿಕೆ ನಡೆಸಿದ್ದಾರೆ. ಇದಾದಮೇಲೆ ವಿಜಯನಗರದ ಅರಸರು ಕೂಡ ಆಳ್ವಿಕೆ ನಡೆಸ್ತಾರೆ. ವಿಜಯನಗರದ ಅರಸರ ನಂತರ ಚಿತ್ರದುರ್ಗದ ಪಾಳ್ಯಗಾರರು ಆಳ್ವಿಕೆಗೆ ಬರ್ತಾರೆ. ನೋಡಿ, ಗಂಗರು, ಕದಂಬರು, ಚಾಳುಕ್ಯರು, ರಾಷ್ಟ್ರಕೂಟರು, ಶಾತವಾಹನರು, ವಿಜಯನಗರದ ಅರಸರು ಕೂಡ ಇಲ್ಲಿ ಆಳಿದರೂ ಕೂಡ
ಚಿತ್ರದುರ್ಗ ಅಂದರೆ ಪಾಳ್ಯಗಾರರು, ಪಾಳ್ಯಗಾರರು ಅಂದರೆ ಚಿತ್ರದುರ್ಗ ಅಂತಲೇ ಅಷ್ಟು ಪ್ರಸಿದ್ಧಿ ಪಡೆದ್ರು ಅವರು. ಚಿತ್ರದುರ್ಗ ಕೀರ್ತಿನೂ ತಂದುಕೊಟ್ರು. ಇವತ್ತು ನಾಡಿನಾದ್ಯಂತ ವೀರಶೌರ್ಯ ಪರಾಕ್ರಮಗಳಿಂದ ಖ್ಯಾತರಾದ ವಾಲ್ಮೀಕಿ ಸಂಜಾತರು ಅಂತಲೇ ಹೆಸರು. ವಾಲ್ಮೀಕಿ ಗೋತ್ರ ಕಾಮಗೇತಿ ಕುಲತಿಲಕ ಅಂತ ಎಲ್ಲ ಅವರಿಗೆ ನಾಮಾವಳಿಗಳಿದ್ದಾವೆ. ಮತ್ತು ಇವರು 1568 1779 ಅಂದರೆ ಸುಮಾರು 211 ವರ್ಷಗಳ ಕಾಲ ಜನಪರ ಆಡಳಿತ ನಡೆಸಿದ ಮತ್ತು ಎದುರಾಳಿ ಶತ್ರು ಪಾಳ್ಯಗಾರರಿಂದಲೇ ಹಗಲು ಕಗ್ಗೊಲೆ ಮಾನ್ಯ, ಚಂದ್ರಗಾವಿ ಚಲದಾಂಕ್ಯ, ಧೂಳಾಕೋಟೆ ವಜೀರ, ಆಮೇಲೆ ಘಾದುರಿ ಮಲೆ ಹೆಬ್ಬುಲಿ, 77 ಪಾಳ್ಯಗಾರರ ಮಿಂಡ ಅಂತ ಬಿರುದುಗಳನ್ನು ಶತ್ರುಗಳಿಂದ ಪಡೆದಿದ್ದಾರೆ. ಅಂತಹ ಶತ್ರುಗಳಿಂದ ಪುರಸ್ಕೃತರಾಗಿದೆ ಈ ಬಿರುದುಗಳನ್ನು. ವಿಜಯನಗರ ಸಾಮ್ರಾಜ್ಯದವರೇ ಹಗಲು ಕಗ್ಗೊಲೆ ಮಾನ್ಯ ಅಂತ ರಾಜ ಮತ್ತಿತಿಮ್ಮಣ್ಣ ನಾಯಕನಿಗೆ ಬಿರುದು ಕೊಡ್ತಾರೆ. ಹಗಲು ಕಗ್ಗೊಲೆ ಮಾನ್ಯ ಅಂತ ಮೂರು ಹಗಲಲ್ಲೇ ಅವನು ಕಲಬುರ್ಗಿ ಕೋಟೆಯನ್ನು ವಶಪಡಿಸ್ಕೊತಾನೆ. ಇವ್ರ ಕೈಲಿ ಆಗದೇ ಇರೋ ತಿಂಗಳುಗಟ್ಟಲೆ ಇವರು ಹೋರಾಡ್ತಾರೆ. ಅದನ್ನು ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ ನಾನು. ಆಮೇಲೆ ಹೈದರಾಲಿಗೆ ಇವನು ನಿಡುಗಲ್ ನಿಜಗಲ್ ಕೋಟೆಯನ್ನು ಗೆದ್ದುಕೊಟ್ಟು ಅವ್ರ ಕೈಲಿ ಆಗೇ ಇರಲ್ಲ, ತಿಂಗಳುಗಟ್ಟಲೆ ಹೋರಾಟ ಮಾಡಿದರು ಹೈದರಾಲಿ. ಹಾಂ, ನಿಡುಗಲ್ಲು ಪಾವಗಡ ಹತ್ರ ಬರುತ್ತೆ, ಅದನ್ನು ಗೆದ್ದುಕೊಟ್ಟಾಗ 77 ಪಾರೆಗಾರರ ಮಿಂಡ ಅಂತ ಅವನು ಬಿರುದು ಕೊಡ್ತಾನೆ. ಅವನಿಗೆ ಗೊತ್ತಿರಲ್ಲ ಬಿರುದು ಕೊಡ್ಬೇಕಾದ್ರೆ 76 ಜನ ಪಾಳ್ಯಗಾರರು ಇವನು ಸೇರಿಸಿ ಹೇಳಿರ್ತಾನೆ ಅವನು. ಆಮೇಲೆ ಗೊತ್ತಾಗುತ್ತೆ, ಪೂರ್ಣಯ್ಯನವರು ಅದನ್ನು ಹೇಳ್ತಾರೆ, 77 ಪಾಳ್ಯಗಾರರಿಲ್ಲ, ನಿನ್ನೂ ಸೇರಿಸಿ ಹೇಳಿಬಿಡಿದಾನೆ, ಕೊಟ್ಬಿಟ್ಟಲ್ಲ ನೀನು. ಇವ್ರು ಅಡ್ಡಿ ಮಾಡ್ತಾರೆ ಬಿರುದು ಕೊಡ್ಬೇಕಾರೆ, ಇಲ್ಲ ಸ್ವಲ್ಪ ಯೋಚನೆ ಮಾಡೋಣ ಅಂತ. ಬಿರುದು ತಾನೆ ಕೊಟ್ರಾಯಿತು, ಚೋಡ್ಜಿ ದೇಂಗೆ ಅಂತಾರೆ. ಆಮೇಲೆ ಗೊತ್ತಾಗುತ್ತೆ ಅದು ಅವ್ರ ವೈರಿಗೆ ಕಾರಣ ಆಗುತ್ತೆ. ಮದಕರಿ ನಾಯಕ ಹೈದರಾಲಿ ಹತ್ರಲ್ಲೂ ಚೆನ್ನಾಗಿರ್ತಾನೆ, ಆತನಿಗೂ ಬೇಕಾದ ಕೋಟೆಗಳನ್ನ ಗೆದ್ದುಕೊಟ್ಟು ಸ್ನೇಹ ಬೆಳೆಸ್ತಾನೆ. ಆಮೇಲೆ ಇವನು ಯಾವತ್ತೂ ಡೇಂಜರೇ, ಇವನು ನಮ್ಮ ಮೇಲೆ ಶತ್ರುನೇ ಇವನು ಅಂತ ಹೇಳಿ ಮರಾಠರ ಹತ್ರನೂ ಚೆನ್ನಾಗಿರ್ತಾರೆ ಇವರು. ಮರಾಠರ ಹತ್ರ ಇವನು ಚೆನ್ನಾಗಿರೋದ್ರಿಂದ ಇವನು ಡಬಲ್ ಗೇಮ್ ಮಾಡ್ತಾನೆ ಅಂತ ಹೈದರಾಲಿಗೂ ಅನುಮಾನ ಬರುತ್ತೆ. ಯಾಕೆ ಇವನು ಹೈದರಾಲಿನ ಚೆನ್ನಾಗಿ ಇಟ್ಕೊಂಡ ಪ್ರಯತ್ನ ಪಡ್ತಾನೆ ಅಂದರೆ, ಸುತ್ತಮುತ್ತಲು ಪಾಳ್ಯಗಾರರು ಇದ್ದಾರಲ್ಲ, ಎಲ್ಲ ಪಾಳ್ಯಗಾರರ ಆ ಸಂಸ್ಥಾನಗಳನ್ನು ಹೈದರಾಲಿ ವಶಕ್ಕೆ ಬಂದುಬಿಟ್ಟಿರುತ್ತಾಗಲೇ, ಬರದೇ ಇರೋದು ಅಂದರೆ ಚಿತ್ರದುರ್ಗ ಮಾತ್ರ. ಇವ್ರಿಗೆಲ್ಲರಿಗೂ ಚಿತ್ರದುರ್ಗ ಅಂದರೆ ಪಾಳ್ಯಗಾರರು ಅಂದರೆ ದ್ವೇಷ ಇರುತ್ತೆ. ಸುತ್ತಮುತ್ತಲ ಬಿದನೂರು, ಅಳಪನಹಳ್ಳಿ, ಜರಿಮಲೆ, ಗುಡಿಕೋಟೆ ಎಲ್ಲರೂ ಶತ್ರುತ್ವನೇ ಇವರಿಗೆ. ಹೈದರಾಲಿನೇ ಚೆನ್ನಾಗಿ ಇಟ್ಕೊಂಬಿಟ್ರೆ ಇವರೇನು ಕಮಕ್ಕೆಮ್ಮಕ್ಕ ಅನ್ನಂಗಿಲ್ಲ ಅಂತ ಅಂತಹ ಮುತ್ಸದ್ದಿ ಅವನು ಮದಕರಿ ನಾಯಕ, ರಾಜಕೀಯವಾಗಿ ಮುತ್ಸದ್ದಿ. ಹೀಗೆ ಇವರು ತಮ್ಮ ನೆಲ ಜಲ ಭಾಷೆ ಧರ್ಮದ ಉಳಿವಿಗಾಗಿ ಹೋರಾಡಿ ಶತ್ರುವರ್ಗದವರಲ್ಲಿ ರಣತಲ್ಲಣವನ್ನುಂಟು ಮಾಡಿದ ರಣಪ್ರಚಂಡರು. ಆಮೇಲೆ ಮಹಾ ರಣಪಂಡಿತರೇ ಅಂತಲೇ ಇವರು ಖ್ಯಾತರು. ಒಂದು ಯುದ್ಧ ಮಾಡ್ಬೇಕಾದ್ರೆ ಏನು ತಂತ್ರದಿಂದ ಗೆಲ್ಲಬೇಕು, ಸೈನ್ಯ ಜಾಸ್ತಿ ಇದೆಯಾ, ನಮ್ಮದು ಕಡಿಮೆ ಇದೆಯಾ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಕೋಟೆ ಎಷ್ಟು ಹತ್ರ ಇದೆ, ಅದನ್ನು ಹೆಂಗೆ ಹತ್ತಬೇಕು, ಏನು ಮಾಡಿದರೆ ಸಾಧ್ಯ, ಒಳಗೆ ಹೋಗಿ ಯುದ್ಧ ಮಾಡಬೇಕೆ, ಹೊರಗಡೆನೇ ಯುದ್ಧ, ಈ ಥರ. ಅದಕ್ಕೆ ಇವನಿಗೆ ಮಹಾರಣಪಂಡಿತರು ಅಂತಾರೆ. ಮತ್ತು ಅಷ್ಟೇ ಧರ್ಮನಿಷ್ಠೆಯುಳ್ಳವರು, ಪ್ರಜಾವಾತ್ಸಲ್ಯರು, ಆಮೇಲೆ ಗುರುವರ್ಗಗಳಲ್ಲಿ ಭಕ್ತಿ ಭಂಡಾರಿಗಳೆಂದೇ ಸುವಿಖ್ಯಾತರು ಪಾಳ್ಯಗಾರರು. ಇವರ ಆಳ್ವಿಕೆಯ ಕಾಲದಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಸ್ಥಿತಿಗತಿಗಳು ತುಂಬ ಚೆನ್ನಾಗಿದ್ವು ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಮತ್ತು ನಾಯಕರು ನ್ಯಾಯ ನಿಷ್ಠೂರಿಗಳಾಗಿದ್ದರು, ಗುಣಗ್ರಾಹಿಗಳು. ಅವನಲ್ಲಿ ಪರಾಕ್ರಮ ಇದೆ ಅಂದರೆ ಅವನು ಸೇನೆ ಸೇರಿಸ್ಕೊಳ್ಳೋವಂಥರು, ಭುಜ ಬೆಂತಟ್ಟಿ ಅವನ್ನ ಬೆಳೆಸಂತಾರು. ಆಮೇಲೆ ಪರಧರ್ಮ ಸಹಿಷ್ಣುಗಳು ಆಗಿದ್ದರು, ಪರನಾರಿ ಸೋದರರಿಂದೇ ಜನಮೆಚ್ಚುಗೆಯನ್ನು ಪಡೆದಿದ್ದಾರೆ ಇವರು. ಇವರು ಎಂತಹ ಧರ್ಮ ಬೀರುಗಳು ಅಂದರೆ, ನೀವು ಅದಕ್ಕೆ ಉದಾಹರಣೆಗಳಿದೆ. 7 ಸುತ್ತಿನ ಕೋಟೆ ನೋಡ್ತಿರಲ್ಲ ನೀವು, 7 ಸುತ್ತಿನ ಕೋಟೆನಲ್ಲಿ ಪ್ರತಿ ಸುತ್ತಿಗೂ ಒಂದು ದೇವಾಲಯವನ್ನು ನಾವು ಕಾಣ್ಬೋದು, ಅಷ್ಟು ಧರ್ಮ ಬೀರುಗಳಿವರು. ಆಮೇಲೆ ಜನಹಿತ ಕೋರಿ ನವದುರ್ಗಿಯರನ್ನು ನವದಿಕ್ಕಿಗೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಅಷ್ಟಮೂಲೆಗೂ ಅಷ್ಟ ಮಠಗಳನ್ನು ಪ್ರತಿಷ್ಠಾಪನೆ ಮಾಡಿದ ಧರ್ಮ ಸಂಪನ್ನರು ಅಂತ ಚರಿತ್ರೆಯಲ್ಲಿ ದಾಖಲೆಯಾಗಿದೆ. ಅಷ್ಟಮಠಗಳಿದ್ದಾವೆ, ನವದುರ್ಗಿಯರಿದ್ದಾರೆ. ಆಮೇಲೆ ಪರಧರ್ಮ ಸಹಿಷ್ಣುಗಳು ಹೇಗೆ ಅಂತ ಹೇಳಿದರೆ, ಈ ಮದಕರಿ ನಾಯಕನ ಆಡಳಿತದ ಕಾಲದಲ್ಲಿ 3000 ಜನ ಮುಸ್ಲಿಂ ಯೋಧರು ಸೈನ್ಯದಲ್ಲಿದ್ದರು. ಪರಧರ್ಮ ಸಹಿಷ್ಣುತೆ ಇತ್ತು. ಮೊಹರಂ ಹಬ್ಬ ಆಚರಿಸ್ತಾ ಇದ್ದ ಮದಕರಿ ನಾಯಕ, ರಂಜಾನ್ ಆಚರಿಸ್ತಾ ಇದ್ದ. ನೀವು ಕಲ್ಲಹಳ್ಳಿ ಹೋಗಿ ಸಿನಿಮಾ ನೋಡಿದರೆ ಇದೆಲ್ಲ ಐಡಿಯಾಸ್ ಅದರಲ್ಲಿ ನಾನು ಬಳಸ್ಕೊಂಡಿದ್ದೀನಿ. ಆಮೇಲೆ ಇವರು ಜಾತ್ಯಾತೀತವಾಗಿ ಆಡ್ತಿದ್ರು ಅನ್ನೋದಕ್ಕೆ, ಒಬ್ಬ ಮಾಮೂಲಿ ಕಹಳೆ ಓದನ ಹೆಂಡತಿ, ಛಲವಾದಿ ಹೆಣ್ಮಗಳು ಓಬವ್ವ, ಅಕ್ಕಿಗೆ
ರಾಜನ ಮೇಲೆ ಅತ್ಯಂತ ಭಕ್ತಿ ಮತ್ತು ನಾಡ ಪ್ರೇಮ ಇಲ್ಲದೆ ಹೋಗಿದ್ರೆ ಒಬ್ಬ ಸಾಮಾನ್ಯ ಕಹಳೆ ಓದನ ಹೆಂಡತಿ ಓಬವ್ವ ಬರೀ ಸಮಯಪ್ರಜ್ಞೆ ಕೈನಲ್ಲಿ ಒನಕೆ ಸಿಕ್ಕರೆ ಅದನ್ನು ಹಿಡ್ಕೊಂಡು ಒಡೆದು ಶತ್ರುಗಳನ್ನು ತಲೆ ಒಡೆದ್ಲು ಅಂದರೆ ರಾಜನ ಆಳ್ವಿಕೆ ಆಗಿರ್ಬೋದು ಅವನು ಇಷ್ಟು ಪ್ರೀತಿ ವಾತ್ಸಲ್ಯದಿಂದ ಇವ್ರನ್ನೆಲ್ಲ ನೋಡ್ಕೋಬೋದು. ಕೋಟ ಒಳಗಿದ್ದರು, ವಾಸ ಮಾಡ್ತಿದ್ರು ಅವರು ದಲಿತರು ಅಲ್ವಾ, ಚಲವಾದಿ ಹೆಣ್ಣು ಮಗಳ ಅಯ್ಯಮ್ಮ. ಹಾಗೆ ಇವನ್ನೆಲ್ಲ ನೋಡಿದಾಗ ತುಂಬ ನ್ಯಾಯನಿಷ್ಠೂರಿಗಳು, ಧರ್ಮಪರರು, ಜಾತ್ಯತೀತವಾಗಿ ಮತ್ತು ಪರಧರ್ಮ ಸಹಿಷ್ಣುಗಳಾಗಿ ಎಲ್ಲ ಪಾಳ್ಯಗಾರರು ಆ ಥರ ಆಳ್ವಿಕೆ ನಡೆಸಿದ್ದಾರೆ. ಸುಮಾರು 13 ಜನ ಪಾಳ್ಯಗಾರರು ಇಲ್ಲಿ ಆಳಿದ್ದಾರೆ. ಆಮೇಲೆ ವಿಜಯನಗರದ ಸಾಮಂತರ ಆಳ್ವಿಕೆಯಲ್ಲಿ ಇವರು ಆಳ್ತಾಯಿದ್ರು ಮೊದಲು ದೇಶನ ನಾಯಕರಸರು. ವಿಜಯನಗರದ ಪತನ ನಂತರ ನಾನು ಹೇಳಿದ್ದೆನಲ್ಲ, 13 ಮಂದಿ ಪಾಳ್ಯಗಾರರು ಚಿತ್ರದುರ್ಗದಲ್ಲಿ 211 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ. ನಡೆಸಿ ನಾಡಿನಲ್ಲಿ ಇಡೀ ಚಿತ್ರದುರ್ಗ ಅಲ್ಲ, ನಾಡಿನಲ್ಲೇ ಮನೆ ಮಾತಾದ ವೀರಾಗ್ರಣಿಗಳು 13 ಮಂದಿ ಪಾಳ್ಯಗಾರರಲ್ಲಿ ಅತ್ಯಂತ ಪ್ರಖ್ಯಾತರು, ಜನಾಭಿಮಾನವನ್ನು ಗಳಿಸಿದವರೆಂದರೆ ಮೊದಲ ದೊರೆ ಹಗಲು ಕಗ್ಗುಲ ಮಾನ್ಯ ಅಂತ ಹೇಳಿದ್ರಲ್ಲ, ರಾಜಾ ಮತ್ತಿ ತಿಮ್ಮಣ್ಣ ನಾಯಕ ಅಂತ ಚಿತ್ರದುರ್ಗ ಪ್ರಪ್ರಥಮ ದೊರೆ ಅವನು. ವಿಜಯನಗರದವರು ಇನ್ನೂ ಚೆನ್ನಾಗಿದ್ದಾಗಲೇ ಆಡಳಿತ ನಡೆಸಬೇಕಾದ್ರೆ ಚಿತ್ರದುರ್ಗದಲ್ಲಿ ಬಂದು ಆಡಳಿತ ನಡೆಸೋಕ್ಕೆ ಶುರುವಾಗ್ತಾನೆ. ಆಮೇಲೆ ನಂತರ ದಿನಗಳಲ್ಲಿ ಪಟ್ಟಕ್ಕೇರಿದ ರಾಜಾ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಅವನ ಮಗ ಹಿರೇಮಧುಕರಿ ನಾಯಕ, ಅವನ ಸಮಾಧಿ ನಾವು ಮಾಯಕೊಂಡದಲ್ಲಿ ನೋಡ್ಬೋದು. ಆಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಕಾಲ ಕಸ್ತೂರಿ ರಂಗಪ್ಪ ನಾಯಕ ಆಳ್ವಿಕೆ ನಡೆಸ್ತಾನೆ. ಅವಾಗ ಒಬ್ಬಳು ವೀರರಾಣಿ ಗಂಡೋಬಳವ ಅಂತ ಬರ್ತಾಳೆ, ಆಕಿನ ಒಂದೆರಡು ವರ್ಷ ಪಟ್ಟ ಆಡ್ತಾಳೆ, ಆಕಿನೇ ಮಧುಕರಿ ನಾಯಕನ ಪಟ್ಟಕ್ಕೆ ತರೋದು. ಆಮೇಲೆ ಕೊನೆಯ ದೊರೆ ರಾಜಾ ವೀರ ಮಧುಕರಿ ನಾಯಕ, ಗಂಡುಗಲಿ ಮಧುಕರಿ ನಾಯಕ ಅಂತಲೇ ಅವನು ಪ್ರಖ್ಯಾತ, ಅವನು ಆಳ್ತಾನೆ. ಇವರು ಇಷ್ಟು ಜನ ಇದರಲ್ಲ, ಈ ವೀರರು ನನ್ನ ದೃಷ್ಟಿನಲ್ಲಿ ಪ್ರಾತಸ್ಮರಣೀಯರು. ಇವರು ತಮ್ಮ ಶೌರ್ಯ ಪರಾಕ್ರಮಗಳಿಂದ, ಧರ್ಮನಿಷ್ಠೆಯಿಂದ, ಜಾತ್ಯತೀತ ಮನೋಭಾವನೆಯಿಂದ ಚಿತ್ರದುರ್ಗದಲ್ಲಿ ಅಜರಾಮರರಾಗಿ ಇವತ್ತಿಗೂ ಉಳಿದಿದ್ದಾರೆ. ಇವರ ಹೆಸರು ಈಗಲೂ ಹೇಳ್ತಾರೆ ನಮ್ಮಲ್ಲಿ. ಇನ್ನು 7 ಸುತ್ತಿನ ಕೋಟೆಗೆ 7 ಹೆಬ್ಬಾಗಿಲುಗಳಿವೆ. 7 ಹೆಬ್ಬಾಗಿಲುಗಳು ಯಾವ್ಯಾವು ಅಂದರೆ, ಮೊದಲ ಸುತ್ತಿನ ಕೋಟೆ ಬರುತ್ತಲ್ಲ ರಂಗಾಯಿನ ಬಾಗಿಲು, ಮೊದಲ ಸುತ್ತಿನ ಕೋಟೆ, ಪೂರ್ವದಲ್ಲಿ ರಂಗಾಯಿನ ಬಾಗಿಲು, ಉತ್ತರದಲ್ಲಿ ಸಂತೆ ಬಾಗಿಲು ಅಥವಾ ಸಿದ್ದಯ್ಯನ ಬಾಗಿಲು ಅಂತಾರೆ. ಸಂಕೇತ್ ದೇಶ ಇವರಿಗೆ ಭಾಳ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಅದರಿಂದ ಸಿದ್ದಯ್ಯನ ಬಾಗಿಲು ಅಂತ ಹೇಳ್ತಾರೆ, ಅಥವಾ ಸಂತೆ ಬಾಗಿಲು ಅಂತಲೂ ಕರೀತಾರೆ ಅದನ್ನು. ಆಮೇಲೆ ಈ ಕಡೆ ದಕ್ಷಿಣಕ್ಕೆ ಬಂದರೆ ಕಂಚಪ್ಪನ ಬಾಗಿಲು ಅಂತಾರೆ, ಅಲ್ಲಿ ಕಂಚಪ್ಪನ ದೇವಸ್ಥಾನ ಇದೆ. ಒಂದು ಸುತ್ತಿನ ಕೋಟೆ. ಎರಡನೇ ಸುತ್ತಿನ ಕೋಟೆ ಇದು ಯಾವುದು, ಗಾರೆ ಬಾಗಿಲು ಅಂತ ಇದೆ, ಅದೇನೇ ಈಗ ಅದನ್ನು ಅಷ್ಟು ಬಳಕೆ ಮಾಡ್ತಿಲ್ಲ. ಮೂರನೇ ಸುತ್ತಿನ ಬಾಗಿಲು ಕಾಮಗೇತಿ ಬಾಗಿಲು ಅಥವಾ ಕಾಮನ ಬಾಗಿಲು ಅಂತಾರೆ, ಅಲ್ಲಿ ಕಾಮಿನ ಹೊಂಡ ಕಾಣುತ್ತೆ ನಮಗೆ. ಆಮೇಲೆ ನಾಲ್ಕನೇ ಸುತ್ತಿನ ಕೋಟೆ ಬಾಗಿಲು ಗಂಟೆ ಬಾಗಿಲು ಅಂತ, ಅಥವಾ ಹುಲಿ ಮುಖದ ಬಾಗಿಲು ಅಂತಲೂ ಅಂತಾರೆ. ಅಂದರೆ ಅಷ್ಟು ಒಂಥರ ಇದೆ ಹಬ್ಬ. ಗಂಟೆ ಬಾಗಿಲು ಅಂದರೆ ಅಲ್ಲಿ ಗಂಟೆಗಳು ಕಟ್ಟುತ್ತಿದ್ರು, ಬಾಗಿಲು ತೆಗೆದ್ರೆ ಗಂಟೆ ಶಬ್ದ ಆಗ್ತಿದ್ದು, ಗಂಟೆಗಳು ಬಡ್ಕೊಳ್ಳೋದು, ಯಾರೋ ಬರ್ತಾ ಇದ್ದಾರೆ ಅಂತ ಅಲ್ಲಿರೋರಿಗೆ ರಾಜರಿಗೆ. ಹಾಂ, ಆಮೇಲೆ ಇನ್ನೊಂದು ಜಾಗಟೆ ಬಾಗಿಲು ಅಂತ, ದೊಡ್ಡ ಜಾಗಟೆ ಕಟ್ಟಿರೋರು, ಬಾಗಿಲು ತೆಗೆದ್ರೆ ಡಣ್ ಅಂತ ಶಬ್ದ ಆಗ್ತಿತ್ತು, ಇಡೀ ಕೋಟೆಗೆಲ್ಲ ಕೇಳಿಸ್ತಿತ್ತು ಅಂತ ಹೇಳ್ತಾರೆ, ಯಾರೋ ಬರ್ತಾ ಇದ್ದಾರೆ ಸಿಗ್ನಲ್ ಇದ್ದಾಗೆ. ಆಮೇಲೆ ಮೂರನೇದು ಭಾಳ, ಆರನೇ ಬಾಗಿಲು ಭಾಳ ಸುಂದರವಾದ ಬಾಗಿಲು, ಅದು ಅತ್ಯಂತ ಸುಂದರವಾದ ಬಾಗಿಲು, ಸುಭದ್ರವಾದ ಬಾಗಿಲು, ಟೀಕಿನ ಬಾಗಿಲು, ಟಾಕು ಟೀಕಿನ ಬಾಗಿಲು ಅಂತಲೇ ಹೆಸರು. ನಿಜವಾದ ಹೆಸರು ಕಸ್ತೂರಂಗಪ್ಪ ನಾಯಕ ಬಾರು, ಆದರೆ ಜನ ಟಾಕು ಟೀಕಿನ ಬಾಗಿಲು, ಟೀಕಿನ ಬಾಗಿಲು ಅಂತಾರೆ. ಏಳನೇ ಸುತ್ತಿನ ಬಾಗಿಲು ಅಜ್ಜಿ ಬಾಗಿಲು, ನೋಡ್ರಿ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಏಕನಾಥೇಶ್ವರಿಗೆ ಅಂದರೆ, ಅದು ಏಕನಾಥಿ ಬಾಗಿಲು, ಆದರೆ ಅದನ್ನ ಅಜ್ಜಿ ಬಾಗಿಲು ಅಂತೆಲ್ಲ ಕರೀತಾರೆ, ನಮ್ಮಜ್ಜಿ ಅಕ್ಕಿ. ಚಿತ್ರದುರ್ಗಲ್ಲ ಎಸ್ಪೆಷಲಿ ಏಕನಾಥೇಶ್ವರಿ ಉಚ್ಚಿಂಗಮ್ಮ ಅನ್ನಲ್ಲ, ತಾಯಿ ಏಕನಾಥೇಶ್ವರಿ, ತಾಯಿ ಉಚ್ಚಿಂಗಿ ಅಂತಲೇ ನಮ್ಮರು ಸ್ಮರಿಸೋದು. ಹೌದೌದು, ಅದಕ್ಕೆ ನಾನು ಹೇಳಿದ ನವದುರ್ಗಿಯರು ಯಾರ್ಯಾರು ನವದುರ್ಗಿಯರು, ಏಕನಾಥೇಶ್ವರಿ, ಉಚ್ಚಿಂಗಮ್ಮ ಅಥವಾ ಉತ್ಸವಾಂಬ, ದೊಡ್ಡ ದೇವಸ್ಥಾನ ಇದೆ ಉತ್ಸವಾಂಬ ದೇವಸ್ಥಾನ, ಊರೊಳಗಡೆ ಇದೆ, ಚಿಕ್ಕಪೇಟೆ ದೊಡ್ಡಪೇಟೆ ಮಧ್ಯದಲ್ಲಿ. ಆಮೇಲೆ ಬರ್ಗೇರಮ್ಮನೂ ಅಷ್ಟೇ ಪ್ರಖ್ಯಾತಿ, ತಿಪ್ಪನಘಟ್ಟಮ್ಮ ಅಕ್ಕ ತಂಗಿಯರಿವರು. ಆಮೇಲೆ ಕಣಿವೆ ಮಾರಮ್ಮ, ಕುಕ್ವಾಡದಮ್ಮ, ಗೌರಸಂದ್ರದ ಮಾರಮ್ಮ, ಕಾಳಿಕಾಂಬ ದೇವಸ್ಥಾನ ಇದೆ ಬೆಟ್ಟದ ಬುಡದಲ್ಲೇ, ಆಮೇಲೆ ಗಾಳಿ ಮಾರಮ್ಮ. ಈ ನವದುರ್ಗಿಯರನ್ನು ತಮ್ಮನ್ನು ಕಾಪಾಡ್ತಾರೆ ಅಂತ ಅಭಿಮಾನ, ಅವ್ರನ್ನ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಅಷ್ಟಮಠಗಳನ್ನು ಕೂಡ ಇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಾಚೀನವಾದಂದರೆ ಉಜ್ಜಿನಿ ಮಠ, ಶೃಂಗೇರಿ ಮಠ, ಮತ್ತು ಈಗಿರ ಮುರುಘಾ ಮಠ, ಮೈಸೂರು ಮಠ, ಮುಷ್ಟೂರು ಮಠ, ಉತ್ತರಾದಿ ಮಠ, ರಾಯರ ಮಠ, ವ್ಯಾಸರಾಯರ ಮಠ, ಇನ್ನು ಎಲ್ಲ ಸುತ್ತ ಇದ್ದಾವೆ, ಬಟ್ ಈಗ ಕೆಲವು ಮಠಗಳಿಲ್ಲ, ಈಗ ಕೆಲವು ಮಠಗಳಿಲ್ಲ, ಆಗ ಇವೆಲ್ಲ ಇದ್ವು. ಇನ್ನೂ ಅನೇಕ ಶೈವ ವೈಷ್ಣವ ದೇವಾಲಯಗಳನ್ನು ಮೇಲುದುರ್ಗದಲ್ಲಿ, ಕೆಳದುರ್ಗದಲ್ಲಿ ಕೂಡ ನೀವು ಕಂಡಾಗ ಪಾಳ್ಯಗಾರರಿಗೆ ಎಂತಹ
ಈ ಪಾಳ್ಯಗಾರರ ಧರ್ಮನಿಷ್ಠೆಯ ಮತ್ತು ಧರ್ಮ ಧಾರ್ಮಿಕ ಮನೋಭಾವನೆಯ ದ್ಯೋತಕ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಕೋಟೆ ರಚನೆಯ ಬಗ್ಗೆ ಹೇಳೋದಾದರೆ ಭಾಳ ವಿಶಿಷ್ಟವಾದ ಕೋಟೆ ಅಭೇದ್ಯ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಏಳು ಸುತ್ತಿನ ಕೋಟೆಯ ಎರಡನೇ ಸುತ್ತಿನಲ್ಲಿ ನಿಮಗೆ ಅದು ಸಂಕೇತಕವಾಗಿ ಏಳು ಸುತ್ತಿನ ಕೋಟೆ ಎರಡನೇ ಸುತ್ತಿನ ಕೋಟೆಯಲ್ಲಿ ಏಳಿಡಷ್ಟು ಸರ್ಪ ಕಾಣುತ್ತೆ ಅಂಕುಡೊಂಕಾಗಿರೋದು ನೀವು ನೋಡ್ಬೋದು ಆ ಕೋಟೆ ಮೇಲೆ ಕೆತ್ತಿದ್ದಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ತುಂಬಿರ್ತಿದ್ರು ಆ ಕಂದಕದಲ್ಲಿ ಮೊಸಳೆಗಳು, ಹಾವುಗಳು, ವಿಷಿ ಕ್ರಿಮಿಕೀಟಗಳನ್ನು ಹೇಳೋ ಹಾವುಗಳನ್ನೆಲ್ಲ ನೀರಿನಲ್ಲಿ ಬಿಟ್ಟಿರ್ತಿದ್ರು. ಆಮೇಲೆ ಉದ್ದುದ್ದ ಬೊಂಬುಗಳಿರ್ತಾವಲ್ಲ ಸೀಳಿ ನೆಟ್ಟಿರ್ತಿದ್ರು, ಚೂಪ್ ಚೂಪಾಗಿ ನೆಟ್ಟಿರ್ತಿದ್ರು, ಕಾಣಿಸ್ತಿರ್ಲಿಲ್ಲ ಅದು. ಮೇಲೆಲ್ಲ ನೀರು ತುಂಬ ಇರೋದು. ಅವನೇನಾದರೂ ಈ ಕೋಟೆ ಹತ್ತಾನ ಅಂತ ಹೇಳಿ ಅದು ಜಂಪ್ ಮಾಡಿ ನೀರಿಂದ ಮೇಲೆ ಹೋಗಿ ಕೋಟೆ ಹತ್ತಾನ ಅಂತ ಹೋದ್ರೆ ನೀರಿನಲ್ಲಿ ಹೋದ್ರೆ ಅವನು ಮೊಸಳೆನೋ ಕ್ರಿಮಿಕೀಟಗಳು ಯಾವುದೋ ತಿಂದಾಕ್ಬಿಡ್ತೀವಿ, ಇಲ್ಲ ಬೊಂಬಿಗೆ ಸಿಕ್ಕಂಡ್ಬಿಡ್ತೀವಿ. ಆಮೇಲೆ ಕೋಟೆ ರಚನೆಯ ಬಗ್ಗೆ ಹೇಳೋದಾದರೆ ಭಾಳ ವಿಶಿಷ್ಟವಾದ ಕೋಟೆ ಅಭೇದ್ಯ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಏಳು ಸುತ್ತಿನ ಕೋಟೆಯ ಎರಡನೇ ಸುತ್ತಿನಲ್ಲಿ ನಿಮಗೆ ಅದು ಸಂಕೇತಕವಾಗಿ ಏಳು ಸುತ್ತಿನ ಕೋಟೆ ಎರಡನೇ ಸುತ್ತಿನ ಕೋಟೆಯಲ್ಲಿ ಏಳಿಡಷ್ಟು ಸರ್ಪ ಕಾಣುತ್ತೆ ಅಂಕುಡೊಂಕಾಗಿರೋದು ನೀವು ನೋಡ್ಬೋದು ಆ ಕೋಟೆ ಮೇಲೆ ಕೆತ್ತಿದ್ದಾರೆ. ಅದು ಏಳು ಸುತ್ತಿನ ಕೋಟೆಯನ್ನು ಪ್ರತಿನಿಧಿಸುತ್ತೆ. ಈ ಸರ್ಪ ಹಿಂಗೆ ಅಂಕುಡೊಂಕಾಗಿದ್ರೆ ನೀವು ಕೋಟೆಗೆ ಹೋಗ್ಬೇಕಾದ್ರೆ ಹಾಗೆ ಅಂಕುಡೊಂಕಾಗಿರೋದು ನೀವು ನೋಡ್ಬೋದು ಆ ಕೋಟೆ ಮೇಲೆ ಕೆತ್ತಿದ್ದಾರೆ. ಅದು ಏಳು ಸುತ್ತಿನ ಕೋಟೆಯನ್ನು ಪ್ರತಿನಿಧಿಸುತ್ತೆ. ಈ ಸರ್ಪ ಹಿಂಗೆ ಅಂಕುಡೊಂಕಾಗಿದ್ರೆ ನೀವು ಕೋಟೆಗೆ ಹೋಗ್ಬೇಕಾದ್ರೆ ಹಾಗೇನೆ ಹಾಗೇನೆ ಹಾಗೆ ಈಗ ಸುತ್ಕೊಂಡು ಹೋಗ್ಬೇಕು. ಅಂಕುಡೊಂಕಾಗಿ ಕಟ್ಟಲ್ಪಟ್ಟಿದೆ. ಹೇಗೆ ಕಟ್ಟಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಬಂಡೆಗಳು, ನಾವಿಬ್ಬರು ಸೇರಿದರೆ ತಬ್ಕೋಬೋದು ಅಂಥ ಬಂಡೆಗಳನ್ನು ಒಂದ್ರ ಮೇಲೊಂದು ಪೇರಿಸಿ ಗಾರೆ ಹಾಕಿ, ಆ ಕಾಲದಲ್ಲಿ ಗಾರೆ ಗಚ್ಚು ಹಾಕಿ ಕಟ್ತಿದ್ದಾರೆ. ಅಂದರೆ ಆನೆಗಳನ್ನು ಬಳಸ್ಕೊಂಡು ಒಂದ್ರ ಮೇಲೊಂದನ್ನು ಪೇರಿಸಿರ್ಬೋದು. ಸುಮಾರು 20 ಅಡಿ ಕೋಟೆನ ನಾವು ನೋಡ್ತೀವಿ. ಆಮೇಲೆ ಮಧ್ಯದಲ್ಲಿ ಬಂಡೆಗಳು ಬಂದಾಗ, ದೊಡ್ಡ ದೊಡ್ಡ ಬಂಡೆಗಳು ಬಂದಾಗ ಒಡೆಯೋಕೆ ಹೋಗಿಲ್ಲ, ಅದ್ರ ಮೇಲೆ ಗಾರೆ ಗಚ್ಚು ಹಾಕಿ ಕಟ್ಬಿಟ್ಟಿದ್ದಾರೆ. ಅದು ಬಹಳ ವಿಶೇಷ. ಆ ಬಂಡೆನೇ ಬಳಸ್ಕೊಂಡು ಕಟ್ಬೋದು, ಅದೇ ಫೌಂಡೇಶನ್ ಇದ್ದಾಗ ಇವ್ರಿಗೆ ಬಂಡೆ ಜಗ್ಗಲ್. ಹೌದು, ಅವ್ರನ್ನ ಆ ಥರ ಭಾಳ ಅತ್ಯಂತ ಇವತ್ತಿಗೂ ಕೂಡ ನೀವು ನೋಡಿದರೆ ಬೇರೆ ಕೋಟೆ ವಿಷಯ ಬೇರೆ, ಬಟ್ ಸುಭದ್ರವಾಗಿ ಈಗಲೂ ಹಾಗೆ ಹಾಗೆ ಉಳ್ಕೊಂಡು ನಿಂತು ನೋಡಿ. ಎಂಥ ಮಳೆ ಗಾಳಿ ಯಾವುದಕ್ಕೂ ಅದೇನು ಬಿದ್ದು ಹೋಗಿಲ್ಲ, ಈಗಲೂ ಹಾಗೇ ಇದೆ. ಹೌದೌದು, ಅದಕ್ಕೆ ಸಿಡಿಲಿಗೂ ಬೆಚ್ಚದ ಬೆದರದ ಓಕಿನ ಕೋಟೆ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಸತ್ಯ. ಅದು ಭಾಳ ಸುಭದ್ರವಾಗಿ ಕೊಟ್ಟು ಕಟ್ಟಿ ನಿಲ್ಲಿಸಿದ್ದಾರೆ. ಆಮೇಲೆ ಬಾಗಿಲುಗಳು ಕೂಡ, ನಿಮಗೆ ಬಾಗಿಲುಗಳು ಹೇಗೆ ಕಟ್ಟಿದ್ದಾರೆ ಅಂದರೆ, ನೀವು ಕಾಮನ ಬಾಗಿಲು ದಾಟಿ ಒಳಗಡೆ ಹೋದರೆ ನಿಮಗೆ ಬಾಗಿಲುಗಳು ಒಂದಾದ್ಮೇಲೆ ಒಂದು ಬಾಗಿಲು ಸಿಗಲ್ಲ. ನಿಮಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ ವೈಕುಂಠ, ಒಂದಾದ್ಮೇಲೆ ಒಂದು ಬಾಗಿಲು, ಹಂಗೆ ಸಿಗಲ್ಲ ಇಲ್ಲಿ. ನೀವು ಆ ಬಾಗಿಲು ದಾಟಿ ಒಳಗಡೆ ಹೋದರೆ ನಿಮ್ಗೆ ಅಡ್ಡ ಕೋಟೆ ಬಂದುಬಿಡುತ್ತೆ. ಶತ್ರುಗಳು ಒಂದು ಪಕ್ಷ ನುಗ್ಗಿಬಿಟ್ರೆ ತಬ್ಬಿಬ್ಬಾಗ್ಬಿಡ್ತಾರೆ ಬಾಗಿಲೆಲ್ಲಿದೆ ಅಂತ. ಅವ್ರು ಬಾಗಿಲು ಹುಡುಕಾಡಿದಾಗ ಮೇಲ್ಗಡೆ ಇರೋರು ಮರಳಿನ ಇದನ್ನು ಬಿಸಿ ಬಿಸಿ ಮರಳನ್ನು ಎಣ್ಣೆನೋ ಕುದಿಯೋ ಎಣ್ಣೆನೋ ಬಾಣ ಬರ್ಜಿ ಬಿಚ್ಚಿ ಎಲ್ಲ ಸಾಯಿಸ್ಬಿಡ್ತಿದ್ರಂತೆ. ಹಾಗೆ ಈ ಸುತ್ತಿಗೆ ಬಂದರೆ ದಿಗ್ಭ್ರಾಂತಿ ಆಗ್ಬಿಡ್ಬೇಕು. ಫಸ್ಟ್ ಮಾಡಿದ್ರೆ ಗೋಡೆ ಅಡ್ಡ ಬಂದ್ಬಿಡುತ್ತೆ ಕೋಟೆ, ಆಮೇಲೆ ಆ ಕಡೆ ಬಾಗಿಲು ಬರುತ್ತೆ. ಹೀಗೆ ಪ್ರತಿ ಸುತ್ತಿನ ಕೋಟೆ ಒಳಗೂ ಒಂದಾದ್ಮೇಲೆ ಒಂದು ಬಾಗಿಲು ಸಿಗೋದೇ ಇಲ್ಲ. ಅಷ್ಟು ಅಲ್ಲ, ಪ್ಲಾನಿಂಗ್. ಅದು ಸುಮ್ಮನೆ ಈಗ ನಾನು ಅದಕ್ಕೆ ವೈಕುಂಠದ ಬಾಗಿಲುಗಳು ಸಿನಿಮಾ ಒಂದಾದ್ಮೇಲೆ ತೆಗೀತು. ಸಾಮಾನ್ಯ ಮನೆ ಬಾಗಿಲುಗಳು ಹಾಗೇ ಇರ್ತವೆ. ಇದು ಹಾಗೆ ಕಟ್ಟಿಲ್ಲ, ನಿಮಗೆ ನೇರವಾಗಿ ಬಾಗಿಲು ಸಿಗೋದೇ ಇಲ್ಲ. ನೀವು ಬಾಗಿಲು ಹುಡ್ಕಾಡಿದ್ರೆ ನಿಮ್ಮ ಮೇಲ್ಗಡೆ ಇರೋರು ಹೊಡೆದಾಕ್ಬಿಡ್ತಾರೆ. ಬೇಕಾದ್ರೆ ಆ ವೈವಿಧ್ಯತೆ ಮತ್ತು ಆ ಒಂದು ಚಾಣಾಕ್ಷತೆ ಇದೆ ಆ ಕೋಟೆ ನಿರ್ಮಾಣದಲ್ಲಿ. ಆಮೇಲೆ ಹೇಳೋದಾದರೆ ನೋಡಿ, ಕೋಟೆಯ ಹೊರಸುತ್ತಿನಲ್ಲಿ ಕಂದಕಗಳಿದ್ದಾವೆ, ದೊಡ್ಡ ದೊಡ್ಡ ಕಂದಕಗಳು. ನೀವು ರಂಗಾಯಣ ಬಾಗಿಲು, ಸಂತೆ ಬಾಗಿಲು ಅಂತ ಹೇಳ್ತೀರಿ, ಅಲ್ಲೂ ಕಂದಕಗಳಿದ್ವು ಮೊದಲು. ಈಗೆಲ್ಲ ಮುಚ್ಚಿದ್ದಾರೆ. ಕೆಲವು ಕಡೆ ಈಗಲೂ ನಮಗೆ ಉಜ್ಜಿನ ಬಟ್ಟದ ಹಿಂಭಾಗದೆಲ್ಲ ಕಂದಕಗಳು ಕಾಣ್ತವೆ. ಕುರುಹಿದೆ ಇತ್ತು ಅದು, ನಾವು ಚಿಕ್ಕವರಿದ್ದಾಗ ನೋಡಿದ್ವಿ. ಮತ್ತು ಇಲ್ಲಿ ಕಾಮನ ಬಾಗಿಲು ಬರುತ್ತಲ್ಲ, ಎರಡನೇ ಸುತ್ತಿನ ಮೂರನೇ ಸುತ್ತಿನ ಬಾಗಿಲು, ಅಲ್ಲೂ ನೀವು ಈಗಲೂ ಕಂದಕವನ್ನು ನೋಡ್ಬೋದು. ಅವಾಗ ಯಾವಾಗಲೂ ನೀರು ತುಂಬಿರ್ತಿದ್ರು ಆ ಕಂದಕದಲ್ಲಿ. ಮೊಸಳೆಗಳು, ಹಾವುಗಳು, ವಿಷಿ ಕ್ರಿಮಿಕೀಟಗಳನ್ನು ಹೇಳೋ ಹಾವುಗಳನ್ನೆಲ್ಲ ನೀರಿನಲ್ಲಿ ಬಿಟ್ಟಿರ್ತಿದ್ರು. ಆಮೇಲೆ ಉದ್ದುದ್ದ ಬೊಂಬುಗಳಿರ್ತಾವಲ್ಲ ಸೀಳಿ ನೆಟ್ಟಿರ್ತಿದ್ರು, ಚೂಪ್ ಚೂಪಾಗಿ ನೆಟ್ಟಿರ್ತಿದ್ರು, ಕಾಣಿಸ್ತಿರ್ಲಿಲ್ಲ ಅದು. ಮೇಲೆಲ್ಲ ನೀರು ತುಂಬ ಇರೋದು. ಅವನೇನಾದರೂ ಈ ಕೋಟೆ ಹತ್ತಾನ ಅಂತ ಹೇಳಿ ಅದು ಜಂಪ್ ಮಾಡಿ ನೀರಿಂದ ಮೇಲೆ ಹೋಗಿ ಕೋಟೆ ಹತ್ತಾನ ಅಂತ ಹೋದ್ರೆ ನೀರಿನಲ್ಲಿ ಹೋದ್ರೆ ಅವನು ಮೊಸಳೆನೋ ಕ್ರಿಮಿಕೀಟಗಳು ಯಾವುದೋ ತಿಂದಾಕ್ಬಿಡ್ತೀವಿ, ಇಲ್ಲ ಬೊಂಬಿಗೆ ಸಿಕ್ಕಂಡ್ಬಿಡ್ತಿದ್ದ. ಆ ಥರ ಅಗಳು ಅಂತೀವಿ ನಾವು, ಅದನ್ನು ಅಗಳು ಅಂತೀವಿ. ಆ ಕಂದಕಗಳನ್ನು ಕಟ್ಟಿ ಅದರ ತುಂಬ ಪ್ರಾಣಿಗಳನ್ನು ಅವನ್ನು ಬಿಟ್ಟಿರ್ತಿದ್ರು, ಈ ವಿಷಕ್ರಿಮಿಗಳನ್ನು. ಆಮೇಲೆ ಕೋಟೆ ಹೇಗೆ ಕಟ್ಟಿದ್ದಾರೆ ಅಂದರೆ,
ಹೈದರಾಲಿ ಕೂಡ ಭಾಳ ಬೆಚ್ಚಿ ಬೆರಗಾಗ್ಬಿಡ್ನಂತೆ. ಈ ಯುದ್ಧಕ್ಕೆ ಬಂದರು ದೂರ, ಇಲ್ಲಿ ನಮ್ಮಲ್ಲಿ ಬೂತನ್ ತೋಪು ಅಂತ ಬರುತ್ತೆ, ಅಲ್ಲಿ ದೂರದಲ್ಲಿ ಕ್ಯಾಂಪ್ ಹಾಕ್ತಾರೆ ಬಿಡಾರ ಶತ್ರುಗಳು ಬಂದಲ್ಲಿ ಉಳ್ಕೊಂಡು. ದೂರ ಇರುತ್ತಲ್ಲ ಕೋಟೆ, ಅಲ್ಲಿ ದೂರ ಇರ್ತಾರೆ ಅವರು. ಆಮೇಲೆ ಯುದ್ಧಕ್ಕೆ ಬರ್ತಾರೆ ಒಬ್ರಿಗೊಬ್ರು. ಕ್ಯಾಂಪ್ ಹಾಕ್ದ ನೋಡು ಬಿಡಾಯಿಸ್ಬಿಡೋಣ ಕೋಟೆನ ಅಂತ ಹೇಳಿ ಆ ಕೋಟೆನ ಎತ್ತಿ ಫಿರಂಗಿನ ಸ್ವಲ್ಪ ಎತ್ತೊಡೆದ್ರೆ ಆ ಕೋಟೆಯ ಮೇಲೆ ಹಾರ ಹೋಗ್ತಿದ್ವಂತೆ. ನಭಕ್ಕೆ ಕೋಟೆ ಬಿಡ್ತಿರ್ಲಿಲ್ಲ, ಕೋಟೆ ಬಿಡ್ತಾರೆ ಮೇಲೆ ಹೋಗ್ತಿದ್ವು. ಅದೇ ಅವನ ಇದು ಮೇಲೆ ಹೋಗ್ತಾವಲ್ಲ ಅಂತ ಸ್ವಲ್ಪ ತಗ್ಗೊಡಿದ್ರೆ ಕಂದಕದಲ್ಲಿ ಬಿಡ್ತಿದ್ವಂತೆ ಹೋಗಿ ಗುಂಡುಗಳು. ಅದು ಈ ಕೋಟೆಯ ವಿಶೇಷ ಅಂತ ಯೋಜನೆ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಇದು ಸಿಡಿಲಿಗೂ ಬೆಚ್ಚದ ಬೆದರದ ಬೀಳದ ಇವತ್ತಿಗೂ ಸುಭದ್ರವಾಗಿರೋ ಉಕ್ಕಿನ ಕೋಟೆ ಅಂತಲೇ ಬಹಳ ಪ್ರಸಿದ್ಧ. ನೋಡಿ ಇವತ್ತು ಎಂಥ ಮಳೆಗಾಳಿಗೂ ಜಗ್ಗಿಲ್ಲ, ಹಾಗೆ ಅಚ್ಚಳಿದೆ ಉಳಿದಿದೆ. ಇದು ನಾಯಕರ ಹಿರಿಮೆಯ ಪೌರುಷದ ಸಂಕೇತ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಇನ್ನು ಚಿತ್ರದುರ್ಗದ ಪೌರಾಣಿಕ ಹಿನ್ನೆಲೆ ಇದೆ, ಬರೀ ಐತಿಹಾಸಿಕ ಅಷ್ಟೇ ಇಲ್ಲ, ಐತಿಹ್ಯ ಕೂಡ ಚಿತ್ರದುರ್ಗಕ್ಕುಂಟು. ಮೊದಲು ಚಿತ್ರದುರ್ಗವನ್ನು ಹಿಡಂಬ ಪಟ್ಟಣ ಅಂತ ಕರೀತಿದ್ರು. ಹಿಡಂಬ ರಾಕ್ಷಸ ಇಲ್ಲಿ ಆಳ್ತಿದ್ದ. ಭಾಳ ವನದುರ್ಗ ಇದು ಚಿತ್ರದುರ್ಗ. ವನದುರ್ಗ, ಗಿರಿದುರ್ಗ, ಜಲದುರ್ಗ, ನೆಲದುರ್ಗ. ನೆಲದ ಮೇಲೂ ಕೋಟೆ ಇದೆ, ಸುತ್ತಲೂ ನೀರಿದೆ, ಜಲದುರ್ಗ ಅಂತಾರೆ. ಕಾಡಲ್ಲಿರೋ ಕೋಟೆಗೆ ವನದುರ್ಗ ಅಂತಾರೆ. ಬೆಟ್ಟ ಗುಡ್ಡದ ಮೇಲೆ ಕಟ್ಟಿದೆ ಗಿರಿದುರ್ಗ. ನೀವು ಅದನ್ನೆಲ್ಲವನ್ನು ವನದುರ್ಗ, ನೆಲದುರ್ಗ, ಗಿರಿದುರ್ಗ, ಜಲದುರ್ಗ ಎಲ್ಲವೂ ನಮ್ಮ ಚಿತ್ರದುರ್ಗದ ಕೋಟೆ ಅನ್ನೋದು ಭಾಳ ಭಾಳ ವಿಶಿಷ್ಟ. ಅದು ಹಿಡಂಬ ಪಟ್ಟಣ ಅಂತ ಇತ್ತು ಅವಾಗ. ರಾಕ್ಷಸ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ. ನೋಡಿ ಅವನು ಆಳ್ವಿಕೆ ಮಾಡ್ತಿದ್ದ ಅನ್ನೋದಕ್ಕೆ ಹಿಡಂಬೇಶ್ವರ ಅಂತ ಈಶ್ವರನ ಪೂಜೆ ಮಾಡ್ತಿದ್ರು. ಹಿಡಂಬೇಶ್ವರ ಟೆಂಪಲ್ ಇದೆ ನಮ್ಮ ಮೇಲೆ, ಗೃಹಾಂತರ ದೇವಾಲಯ ಅದು. ಆ ಪಾಂಡವರು ವನವಾಸ ಹೋಗ್ತಾ ಈ ಕಡೆ ಬಂದ್ರಂತೆ, ಇಲ್ಲಿ ಬಂದು ಇಳ್ಕೊಂಡಿದ್ದಾರೆ. ಅಲ್ಲಿ ಭೀಮನಿಗೂ ಹಿಡಂಬಿಗೂ ಒಂದು ಸಂಬಂಧ ಬೆಳೆಯುತ್ತೆ, ಲವ್ ಅಫೇರ್ ಬೆಳೆಯುತ್ತೆ. ಅದು ಹಿಡಂಬನಿಗೆ ಗೊತ್ತಾಗಿ ಗಲಾಟೆ ಮಾಡ್ತಾನೆ, ಒಬ್ರಿಗೊಬ್ರಿಗೆ ಫೈಟ್ ಆಗುತ್ತೆ, ಅವನ್ನ ಒಡೆದಾಕ್ದ ಭೀಮ ಅಂತ ಐತಿಹ್ಯ ಇದೆ. ರಕ್ತ ಹರಿದಿರೋದು ನೋಡ್ರಿ ಅಂತ ಕೆಲವರು, ಪಾಪದ ಬಂಡೆ ಮೇಲೆ ಈಗಲೂ ಯಾವುದೋ ಕೆಂಪು ಕಲ್ಲಿರುತ್ತೆ ಅದು ತೋರಿಸ್ತಾರೆ, ರಕ್ತ ಹರಿದಿದೆ ನೋಡಿ. ಬಟ್ ಹಿಡಂಬೇಶ್ವರ ಅದ್ಭುತ ಟೆಂಪಲ್, ಹಿಡಂಬೇಶ್ವರ ದೇವಸ್ಥಾನ ಇದೆ ಕೋಟೆ. ಹಾಂ, ಅದಕ್ಕೆ ಹಿಡಂಬ ಪಟ್ಟಣ ಅಂತ ಕರಿತಿದ್ರು. ಆಮೇಲೆ ಪಾಂಡವರು ಬಂದರು ಈ ಚಂದ್ರವಳ್ಳಿ ಕಡೆಗೆ ಹೋದ್ರೆ, ನೀವು ಅಂಕ್ಳಿಗೆ ಹೋಗಿ ಹತ್ರ ಒಂದು ಗುಹಾಂತರ ದೇವಾಲಯದಲ್ಲಿ ಐದು ಲಿಂಗಗಳನ್ನು, ಭಾರಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದು. ಅತ್ಯಂತ ಅದ್ಭುತವಾಗಿರೋ ಲಿಂಗ ಭೀಮಲಿಂಗ ಅಂತಾರೆ ಅದನ್ನು, ಭೀಮಲಿಂಗೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡೋ ಕುರುಹುಗಳು ಈಗಲೂ ನಮ್ಗೆ ಅಲ್ಲಿ ಸಿಗ್ತವೆ. ಪುರಾತನ ಐತಿಹ್ಯ ಇದು. ಆಯಾ ಕಾಲದಲ್ಲಿ ಚಿತ್ರದುರ್ಗವನ್ನು ಭಾಳ ವಿವಿಧ ಹೆಸರಿನಲ್ಲಿ ಕರೆದಿರೋದು ಕೂಡ ಚಿತ್ರದುರ್ಗದ ಒಂದು ವೈಶಿಷ್ಟ್ಯ. ನೋಡಿ, ದ್ವಾಪರ ಯುಗದಲ್ಲಿ ಇದನ್ನು ಚಿನ್ಮೂಲಾದ್ರಿ ಅಂತ ಕರೀತಾರೆ. ಚಿನ್ಮೂಲಾದ್ರಿ ಅಂದರೆ ಮೂಲಗಳು, ಗಿಡಮೂಲಿಕೆಗಳಿಂದ ಬಂಗಾರವನ್ನು ತಯಾರು ಮಾಡ್ತಿದ್ದಂತೆ. ರಸಾಸಿದ್ರಿ ಇದ್ರಿ ಇಲ್ಲಿ, ಮತ್ತೆ ತಿಮ್ಮಣ್ಣ ನಾಯಕನ ಕಾಲದಲ್ಲಿ ಬರ್ತಾರೆ ರಸಾಸಿದ್ರು ಅಂತ, ಅವಧೂತರು ಅಂತಾರೆ ಅವ್ರಿಗೆ. ಈಗ ಅವ್ರು ದೇವಸ್ಥಾನದಾಗ ಇರ್ತವೆ, ಒಂದು ನಿಮಿಷ ನೋಡಿದರೆ ಸಂಪಕೇಶ್ವರ ದೇವಸ್ಥಾನ ಅಂತ, ಇದಕ್ಕಿದ್ದಾಗ ನೋಡಿದ್ರೆ ಸ್ಮಶಾನದಲ್ಲಿ ಇರ್ತಾರೆ. ಈ ಕಾಣಿಸ್ತರು ಇನ್ನೊಂದು ಸ್ವಲ್ಪ ಹೋಗಿ ಯಾರನ್ನೋ ಕರ್ಕೊಂಬಂದು ತೋರಿಸೋಣ ಅವ್ರನ್ನ, ಅದ್ರ ಕಾಣೋದಿಲ್ಲ. ಆ ಥರ ಅವ್ರ ಮಾಯೆ, ರಸಾಸಿದ್ರು ಅಂತಂದು, ಈ ಮ್ಯಾಜಿಕ್ ರಿಯಲಿಸಮ್ ಅಂತ ಹೇಳ್ತೀವಲ್ಲ, ಆ ಥರ ಉಪಯೋಗಿಸ್ಕೊಂಡು ನಾನು ಮತ್ತಿತ್ತು ಮಣ್ಣಾಯ್ಕ ಕಾದಂಬರಿ ಕೂಡ ಬರೆದಿದ್ದೀನಿ. ಆಮೇಲೆ ಚಾಳುಕ್ಯರ ಕಾಲದಲ್ಲಿ ಇದನ್ನು ಸೂಳಗಲ್ಲು, ಬೆಮ್ಮತ್ತನ ಕಲ್ಲು, ಚಿಮ್ಮತ್ತನ ಕಲ್ಲು ಅಂತ ಕರಿತಿದ್ರು. ಹೊಯ್ಸಳರ ಕಾಲದಲ್ಲಿ ಪೆರಮಾಳೆಯಪುರ ಅಂತ ಕರೀತಿದ್ರು. ಪೆರಮಾಳೆ ದಂಡನಾಯಕ ಅಂತ ಇವನು ಆಡ್ತಾನೆ, ಪೆರಮಾಳೆಪುರ ಅಂತ ಕರಿತಿದ್ರು. ವಿಜಯನಗರದ ಅರಸರ ಕಾಲದಲ್ಲಿ ಚಿತ್ರಕಲದುರ್ಗ, ನಾಯಕರು ಆಡ್ತಿರ್ಬೇಕಾದ್ರೆ ಪಾಳ್ಯಗಾರರು ಚಿತ್ರದುರ್ಗ, ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸಬೇಕಾದ್ರೆ ಫರಕ್ಕಾಬಾದ್ ಅಂತ ಕರಿತಾ ಇದ್ರು ಇದನ್ನು. ಹಾಂ, ಬ್ರಿಟಿಷ್ನರ ಕಾಲದಲ್ಲಿ ಚಿಟಲ್ ಡೋರ್ಗ್, CHITLA DURGA ನಾವು ಹಾಗೆ ಬರಿತಾ ಇದ್ದಿದ್ದು ಅವಾಗೆಲ್ಲ, ಚಿಟಲ್ ಡೋರ್ಗ್ ಅಂತ. ನಮ್ಮ ಸ್ಕೂಲ್ ಡೇಸಲ್ಲಿ ಚಿಟಲ್ ಡೋರ್ಗ್ ಅಂತಲೇ ನಾವು ಬರಿತಿದ್ರು, CHITLA DURGA ಚಿಟಲ್ ಡೋರ್ಗ್ ಅಂತ ಹಾಗೆ ದಾಖಲೆಗಳಲ್ಲಿ ಅದು. ಆಮೇಲೆ ಕರ್ನಾಟಕ ಅಂತ ಆಯ್ತಲ್ಲ, ಅವಾಗ ಮತ್ತೆ ಇದಕ್ಕೆ ಚಿತ್ರದುರ್ಗ ಅಂತ ಆಯಿತು. ಮೋಸ್ಟ್ ಪ್ರಾಬಬ್ಲಿ ನನಗನ್ಸೋದು ಇಷ್ಟೊಂದು ವರ್ಣರಂಜಿತ ಅಭಿರಾಮಗಳು ಚಿತ್ರದುರ್ಗಕ್ಕೆ ಅಷ್ಟೇ ಇರ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಆಮೇಲೆ ಪಾಳ್ಯಗಾರರ ಬಗ್ಗೆ ಹೇಳೋದಾದರೆ, ಪಾಳ್ಯಗಾರರಲ್ಲಿ ಹರವರ ಕುರಿತು ನಾನು ಈಗಾಗಲೇ ಕಾದಂಬರಿಗಳನ್ನ ರಚಿಸಿದ್ದೀನಿ, ನಿಮ್ಗೆ ಅದೆಲ್ಲ ಗೊತ್ತಿದೆ. ರಾಜ ಬಿಚ್ಚ ನಾನು ಫಸ್ಟ್ ಬರೆದಿದ್ದೆ ಕೊನೆ ದೊರೆ ಬಗ್ಗೆ, ಗಂಡುಗಲಿ ಮಧುಕರ ನಾಯಕನ ಬಗ್ಗೆ. ಅದು ಕೊನೆ ದೊರೆ, ಅವನು 13ನೇ ದೊರೆ. ನಾನು ಅತ್ಯಂತ ಪ್ರಖ್ಯಾತ ಜನಜನಿತ ಮನುಷ್ಯ ಅಲ್ಲ, ಆತನ ಬಗ್ಗೆನೇ ನಾನು ಮೊದಲು ಕಾದಂಬರಿ ಓದಿದೆ, ಗಂಡುಗಲಿ ಮಧುಕರ ನಾಯಕ. ಅದಾದಮೇಲೆ ನಾನು ಅದಾದ ಒಂದು 14 ವರ್ಷದ ಮೇಲೆ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಬರೆದೆ. ಅದಾದಮೇಲೆ ಅವನ ಮಗ ಹೆಬ್ಬುಲಿ ಹಿರೇ ಮಧುಕರ ನಾಯಕ, ಅವನು ಮಹಾಪರಾಕ್ರಮಿ. ಅವನು ಸಮಾಧಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಇಲ್ಲಿ ಮಾಯಕೊಂಡದಲ್ಲಿ. ಆಮೇಲೆ ಅವನ ಹೆಂಡತಿ ಹಿರೇಮಧುಕರಿ ಹೆಂಡತಿ ವೀರರಾಣಿ ಓಬಳವನ್ನಾಗತಿ ಬಗ್ಗೆ ಬರೆದೆ.
ಆಕೆ ಬಹಳ ಗಂಡೋಬಳವ ಅಂತಲೇ ಚರಿತ್ರೆ ಒಳಗೆ ಪ್ರಖ್ಯಾತಿ. ನಾವು ಬರೀ ಓಬವನ ಬಗ್ಗೆ ಕೇಳ್ತೀವಿ. ಸಮಯ ಪ್ರಜ್ಞೆ ಆ ಟೈಮ್ನಲ್ಲೇನೋ ಬಂತು, ಒನಕೆ ತಗೊಂಡು ಶತ್ರುಗಳ ತಲೆ ಹೊಡೆದಾಕಿದ್ಲು. ಅವಳು ಮುಸ್ಲಿಮ್ರದಲ್ಲ ತಲೆ ಹೊಡೆದಿದ್ದು, ಭಾಳ ಇದನ್ನು ಹಿಂದೂ ಐಕಾನ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಓಬವನ್ನು. ಮಧುಕರ ನಾಯಕ ಹಿಂದೂ ಐಕಾನ್, ಮಧುಕರ ನಾಯಕ ಹೋರಾಟ ಮಾಡಿದ್ದು ಶತ್ರುಗಳ ಮೇಲೆ, ಹೈದರಾಲಿ ಮೇಲೆ, ಮುಸ್ಲಿಮರೆಲ್ಲರ ಮೇಲಲ್ಲ, ಮುಸ್ಲಿಮರೇ ಸೈನಿಕರಿದ್ರಲ್ಲ. ಆಮೇಲೆ ಓಬವ ಹಿಂದೂ ಐಕಾನಲ್ಲ, ಆಯಮ್ಮ ಈಗ ಒನಕೆ ಕಂಟಿ ಒಳಗೆ ಯಾರ್ಯಾರು ಬರ್ತಾರೆ, ಬರೀ ಮುಸ್ಲಿಮ್ಸ್ ಮಾತ್ರ ಬರೋಲ್ಲ, ರಾಯದುರ್ಗದ ಪಾಳ್ಯಗಾರರು ಆಮೇಲೆ ಹರಪನಹಳ್ಳಿ ಪಾಳ್ಯಗಾರರು ಬರ್ತಾರೆ ಸಪೋರ್ಟ್ ಆಗಿ ಹೈದರಾಲಿಗೆ. ಆಯಮ್ಮ ತಲೆ ಹೊಡೆದಿದ್ದು ಎಲ್ಲರೂ ಹೊಡೆದ್ಲು ಅಂದರೆ ಶತ್ರುಗಳು ತಲೆ ಹೊಡೆದ್ಲು ಅಂತ ನಾನು ಹೇಳೋದು. ಅಲ್ಲಿ ಜಾತಿ ಆಯಮ್ಮನಿಗೇನು ಗೊತ್ತೇ ಇಲ್ಲ, ಯಾರು ಬರ್ತಾರೆ ಶತ್ರುಗಳು ತಲೆ ಹೊಡೆದಿದ್ಲು. ಇದನ್ನು ಈಗಿನವರು ಆಯಮ್ಮನ ಹಿಂದೂ ಐಕಾನ್ ಮಾಡಿಕೊಡ್ತಾರೆ, ಮಧುಕರಿ ನಾಯಕಿನ ಹಿಂದೂ ಐಕಾನ್ ಮಾಡಿಕೊಡ್ತಾರೆ. ಇದನ್ನೆಲ್ಲ ನಾನು ಎಷ್ಟೋ ಕಡೆ ವಿರೋಧಿಸಿದ್ದೀನಿ, ವಿರೋಧಿಸೋಕ್ಕೆ ನಾನು ಹುಟ್ಟುಬಿಟ್ಟಿದ್ದೀನಿ ಇಲ್ಲಿ ಚಿತ್ರದುರ್ಗದಲ್ಲಿ ಅಂತ ಅನಿಸುತ್ತೆ. ನಾನು ಯಾವುದನ್ನು ಬಿಡಲ್ಲ, ಅನ್ಯಾಯ ಅಂತ ನನಗೆ ಕಂಡಿದ್ದು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತು ಬರಿತೀನಿ ಕೂಡ. ಹೀಗೆ ಆಮೇಲೆ ನಾನು ಬರೆದಿದ್ದು ವೀರರಾಣಿ ಓ ಗಂಡು ಒಬ್ಬಳವ ನಾಗ್ತಿ ಬಗ್ಗೆನೂ ಬರೆದೆ. ಅದಾದಮೇಲೆ ನಾನು ಮೊದಲನೇದವರೆ ಪ್ರಪ್ರಥಮದವರೆ ರಾಜ ಮತ್ತಿತ್ತಿಮ್ಮಣ್ಣ ನಾಯಕರ ಬಗ್ಗೆ ಕಾದಂಬರಿ ಬರೆದೆ. ಇದರ ನಡುವೆ ನಾನು ಹೇಳಿದ್ದೆನಲ್ಲ, ಚಾರಿತ್ರಿಕ ಪಾತ್ರಗಳ ಜೊತೆಗೆ ಕಾಲ್ಪನಿಕ ಪಾತ್ರಗಳನ್ನು ಸೇರಿಸಿ ಕಲ್ಲರಳಿ ಹೂವಾಗಿ ಬರೆದೆ. ಅದು ಸಿನಿಮಾ ಕೂಡ ಆಯಿತು, ಅದಕ್ಕೆ ಭಾವೈಕ್ಯತ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಆಮೇಲೆ ಒನಕೆ ಓಬವ್ವ ಕೂಡ ಸಿನಿಮಾ ಮಾಡಿದ್ದಾರೆ. ಆಮೇಲೆ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಕಾದಂಬರಿ ಆಧರಿಸಿ ಬಿಚ್ಚುಗತ್ತಿ ಅಂತ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರು. ಅದು ಪಾಪ ಅದಕ್ಕೆ ಕೊರೋನಾ ಎಫೆಕ್ಟು ರಿಲೀಸ್ ಟೈಮ್ನಲ್ಲಿ ಈಗಾಯಿತು. ಹೀಗೆ ರಾಜ ವೀರ ಮಧುಕರ ನಾಯಕ ಕೂಡ ಈಗ ಸಿನಿಮಾ ಆಗ್ತಾಯಿದೆ. ಅದು ಗಂಡುಗಲಿ ಮಧುಕರ ನಾಯಕ ಕಾದಂಬರಿ ಆಧರಿಸಿ ರಾಜ ವೀರ ಮಧುಕರ ನಾಯಕ ಹೆಸರಿನಲ್ಲಿ ಸಿನಿಮಾ ಮಾಡ್ತಾಯಿದ್ದಾರೆ. ರಾಕ್ಲೈನ್ ವೆಂಕಟೇಶು, ದರ್ಶನ್ ಅಭಿನಯಿಸ್ತಾ ಇದ್ದಾರೆ. ಅದು ಒಂದು 15 ದಿವಸ ಶೂಟಿಂಗ್ ಆಗಿ ಕೇರಳದಲ್ಲಿ, ಈಗ ಸದ್ಯಕ್ಕೆ ಅದು ಕೊರೋನಾ ಎಫೆಕ್ಟ್. ಅದಕ್ಕೆ ಪಾಪ ಇದಕ್ಕೆ ರಿಲೀಸ್ ಆದಾಗ ತೊಂದರೆ ಆಯಿತು. ಅದು ಚಿತ್ರೀಕರಣ ಮಾಡಿ ಬಿಚ್ಚುಗತ್ತಿಗೆ ರಿಲೀಸ್ ಆದಾಗ ಬಿಚ್ಚುಗಳಕ್ಕೆ ಆಗಲಿಲ್ಲ ಬಿಚ್ಚುಗತ್ತಿ, ಹಾಗಾಯಿತು. ಮಧುಕರಿ ನಾಯಕ ಕೇರಳದಲ್ಲಿ ಶೂಟಿಂಗ್ ಆಗಿ ಕೊರೋನಾ ಎಫೆಕ್ಟಿಂದ ಅದು ಚಿತ್ರೀಕರಣ ಸದ್ಯಕ್ಕೆ ನಿಂತಿದೆ. ಇದನ್ನೆಲ್ಲ ಯಾಕೆ ಹೇಳಿದೆ ನಾನು ಅಂದರೆ, ಐತಿಹಾಸಿಕ ಕಾದಂಬರಿಗಳು ಜನಮನಸ್ಸನ್ನು ಗೆಲ್ಲಬೇಕು ಅಂದರೆ, ನಾನು ಬರೆದಿರೋ ಕಾದಂಬರಿಗಳು ಮರಮುದ್ರಣಗಳಾಗ್ತಾ ಇದ್ದಾವೆ ಅಂದರೆ, ಸಿನಿಮಾ ಮಂದಿಯನ್ನು ಆಕರ್ಷಿಸ್ತಾ ಇದ್ದಾವೆ ಅಂದರೆ, ನಾನು ಹೆಚ್ಚು ಪರಿಶ್ರಮ ಹಾಕಿ ಆ ಕಾದಂಬರಿಗಳನ್ನು ಬರೆದಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಮಾತು ನಾನು ಹೇಳಲೇಬೇಕು, ನಾನು ಇಷ್ಟೆಲ್ಲ ಐತಿಹಾಸಿಕ ಕಾದಂಬರಿಗಳನ್ನು ರಚಿಸಿದ್ದೀನಿ ಅಂದರೆ, ಎಡೆಬಿಡದೆ ಒಂದಾದ್ಮೇಲೆ ಒಂದು ಕಾದಂಬರಿ ನಾನು ಬರೆದಿದ್ದೀನಿ ಅಂದರೆ, ಇದರ ಹಿಂದೆ ಯಾರಿರ್ಬೋದು, ಸಂಶೋಧಕರು ಇರ್ತಾರೆ. ಸಂಶೋಧಕರಿಲ್ಲದೆ ಐತಿಹಾಸಿಕ ಕಾದಂಬರಿಗಳು ಯಾರೂ ಬರೆಯೋಕ್ಕೆ ಸಾಧ್ಯವಿಲ್ಲ. ತರಾಸು ಆಗಿರ್ಬೋದು, ವೇಣು ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಬರೆಯೋಕ್ಕೆ ಸಾಧ್ಯವಿಲ್ಲ. ನನ್ನ ಹಿಂದೆ ನಮ್ಮ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿದ್ದಾರೆ, ನನಗೆ ತುಂಬ ಬೇಕಾದರು ಸ್ನೇಹಿತರವರು. ಅವರಿಗೆಲ್ಲ ಮಾರ್ಗದರ್ಶನ, ಅವರ ದಾಖಲೆಗಳು, ಅವರು ಒದಗಿಸಿದ ಕೈಫಿಯತ್ತುಗಳು, ತಾಮ್ರಗರಿಗಳು, ತಾಳೆಗರಿಗಳು. ಮತ್ತು ನಾನು ಸ್ಮರಿಸಬೇಕಾಗಿರೋದು ಅಂದರೆ, ಬಹಳ ಹಿರಿಯರು ಶ್ರೀ ಉಲ್ಲೂರು ಶ್ರೀನಿವಾಸ ಜೋಯಿಸರು ಅಂತ ಇದ್ದರು. ಅವರ ಸಂಶೋಧನೆಯನ್ನು ನಮ್ಮ ತೆಲಗಾವಿ ಅವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆಮೇಲೆ MS ಪುಟ್ಟಣ್ಣ ಅಂತಿದ್ರು, ಇವರೆಲ್ಲ ಭಾಳಷ್ಟು ಪುಸ್ತಕಗಳನ್ನು ಆ ಕಾಲದಲ್ಲೇ ಬರೆದಿದ್ದಾರೆ, ಲೇಖನಗಳನ್ನೆಲ್ಲ ಬರೆದು ಅವನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡಿದ್ರು ನಮ್ಮ ತೆಲಗಾವಿ ಅವರು ಕೂಡ. ಅದನ್ನೆಲ್ಲ ಓದಿದ್ರಿಂದ ನಾನು ಇವತ್ತು ಕಾದಂಬರಿಗಳನ್ನ ಬರೆದು ಹೆಸರು ಮಾಡಿದ್ದೀನಿ. ನಾನು ಇನ್ನೇನಾದರೂ ಇಷ್ಟೊಂದು ಏನಾದರೂ ಸ್ವಲ್ಪನಾದರೂ ನಾನು ಹೆಸರು ಮಾಡಿದರೆ, ಅದರ ಹಿಂದುಗಡೆ ತೆಲಗಾವಿ ಇದ್ದಾರೆ, ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಅಂತ, ಭಾಳ ಅಥೆಂಟಿಕ್ ಪರ್ಸನ್ ರಿಸರ್ಚ್ ಸೋರ್ಸಸ್ಗೆ. ನಮ್ಮ ದುರ್ಗದಲ್ಲವರು, ದುರ್ಗದವರವರು. ಆಮೇಲೆ ನಾನು ಮೊದಲ ಐತಿಹಾಸಿಕ ಕಾದಂಬರಿ ಗಂಡುಗಲಿ ಮಧುಕರ ನಾಯಕ ಬರೀಬೇಕಾದ್ರೆ ತರಾಸವ್ರಿಗೂ ನನಗೇನು ಸ್ವಲ್ಪ ವೈಮನಸ್ಸು ಉಂಟಾಯ್ತು. ಅದು ಅದಾದಮೇಲೆ ನೋಡಿರಿ, ಆ ಕೃತಿಯ ನಂತರ ನಾನು ಅದು ಮರುಮುದ್ರಗಳನ್ನು ಕಾಲದ ಕಾಣ್ತಾ ಇತ್ತು, ಸಿನಿಮಾಕ್ಕೆ ಬೇರೆ ತಗೊಂಡಿದ್ರು. ಆದರೂ ಕೂಡ ನಾನು ಐತಿಹಾಸಿಕ ಕಾದಂಬರಿ ಬರೆಯೋಕ್ಕೆ ಹೋಗಲಿಲ್ಲ. ಬೇಡ, ಅವರೇ ಬರ್ಕಳಪ್ಪ, ನಮ್ಗೆ ಯಾಕೆ ಬೇಕು? ನನಗೆ ಯಾವತ್ತೂ ಐತಿಹಾಸಿಕ ಕಾದಂಬರಿ ಬರೀಬೇಕು ಅನಿಸೇ ಇರಲಿಲ್ಲ. ದುರ್ಗದ ಜನ ನೀನು ಬರೆಯೋ, ಅವರು ತರಾಸವ್ರು ಬರೀಲಿಲ್ಲ, ನೀನಾದರೂ ಬರೆಯಪ್ಪ ಅಂತ ಒತ್ತಡ ತಂದರು ಅಂತ ನಾನು ಬರೆದಿದ್ದದು. ಬಹಳ ಕಾಲದಲ್ಲಿ ವಾದ ವಿವಾದಗಳದು, ಇತಿಹಾಸದ ವಿಕೃತ ರೂಪ ಅಂತ ಎಲ್ಲ ಬರೆಸಿದರು ಪತ್ರಿಕೆಗಳಲ್ಲಿ, ವಿವಾದಗಳಾಯಿತು. ನಾನು ಅದಕ್ಕೆ ಆನ್ಸರ್ ಮಾಡಿದೆ, ಹಾಗಾಗಿ ನಾನು ಬಿಟ್ಬಿಟ್ಟೆ. ಯಾಕೆಂದರೆ ನನಗೆ ದಲಿತರ ಬಗ್ಗೆ ಬರೆದ್ರೆ, ಆಗವಾಗ ನಾವೆಲ್ಲ ಬಂಡಾಯದಿಂದ ಬಂದರಲ್ಲ, ದಲಿತ ಕಾದಂಬರಿಗಳು ಬಂದರೆ ನನಗೆ ಅವಾರ್ಡ್ಗಳು ಬರ್ತಾಯಿದ್ವು. ಅತಂತ್ರ ಕಾದಂಬರಿ ಅಂತ ಬರೆದೆ, ಸುಧಾ ಪತ್ರಿಕೆಯಲ್ಲಿ ಅದಕ್ಕೆ ಪ್ರಥಮ ಬಹುಮಾನ ಬಂತು. ಸುಡ್ಗಾನ್ ಸಿದ್ಧನ ಪ್ರಸಂಗ ಅಂತ ಒಂದು ಕತೆ ಬರೆದೆ, ಪ್ರಜಾವಾಣಿಯಲ್ಲಿ ಪ್ರಥಮ ಬಹುಮಾನ, ಭಾಳ ಕಷ್ಟ, ಪ್ರಥಮ ಬಹುಮಾನ ಬಂತು ಪ್ರಜಾವಾಣಿಯಲ್ಲಿ. ಕತೆ ಬರೋದೇ ಕಷ್ಟ ಅಂತ ಓಡಾಡ್ತಾರೆ ಎಷ್ಟೋ ಜನ. ಹಾಗೆ ಪ್ರಜಾಮತದಲ್ಲಿ ಬೆತ್ತಲೆ ಸೇವೆ ಬಗ್ಗೆ ಬರೆದೆ, ನಾನು ಗುಲ್ಬರ್ಗದಲ್ಲಿ ನೋಡಿದ್ದೆ ನಾನು ಬೆತ್ತಲೆ ಸೇವೆನ, ಅದಕ್ಕೆ ಪ್ರಥಮ ಬಹುಮಾನ ಬಂತು. ಲಿಂಗನಟ ಪ್ರಸಂಗ ಅಂತ ಬರೆದೆ ಮೌಢ್ಯ ಕಂದಾಚಾರಗಳ ಬಗ್ಗೆ.
ಈಗ ಅದಕ್ಕೂ ಬಹುಮಾನ ಬಂತು, ಪ್ರಥಮ ಬಹುಮಾನ. ಹೀಗಾಗಿ ನಾನು ಆ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಿದ್ದು. ಆಮೇಲೆ ಅದನ್ನು ಬರೆದು ಬರೆದು ಬೇಜಾರು, ಪ್ರೇಮ ಕಥೆಗಳು ಬರೆಯೋಕ್ಕೆ ಶುರುವಾದೆ. ಅವು ಸಿನಿಮಾಗಳಾಗ ಶುರುವಾದವು. ಮೂರು ಕಾದಂಬರಿ ಬರೆದ್ರೆ ಮುಂದೆ ಸಿನಿಮಾ ಆಗುತ್ತೆ ಅಂದಮೇಲೆ ನಾನು ಐತಿಹಾಸಿಕ ಕಾದಂಬರಿ ಬರ್ಕೊಂಡು ಯಾಕೆ ಕೂತ್ಕೋಬೇಕು ನಾನು? ಯಾಕೆಂದರೆ ಐತಿಹಾಸಿಕ ಕಾದಂಬರಿ ಬರೆಯೋದು ಕೂಡ ತುಂಬ ಶ್ರಮ, ಅಧ್ಯಯನ, ಭಾಳ ಅಧ್ಯಯನ ಬೇಕಾಗುತ್ತೆ, ಕ್ಷೇತ್ರ ಕಾರ್ಯ ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ, ಓದಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ ಸಂಶೋಧಕರ ಜೊತೆಗೆ. ಬೇಡಪ್ಪ ಆರಾಮಾಗಿ ಬರ್ಕೊಂಡಿರೋಣ ಅಂತ ಸುಮಾರು ಒಂದು 14 ವರ್ಷ ನಾನು ಮಧುಕರಿ ನಾಯಕ ಬರೆದ್ಮೇಲೆ ಮತ್ತೆ ಬರೆಯೋಕ್ಕೆ ಹೋಗಲಿಲ್ಲ. ಮತ್ತೆ ನಾನು ಬರೆಯೋಕ್ಕೆ ಶುರುವಾದೆ. ಅದಕ್ಕೆ ಪ್ರೇರಣೆ ನೀಡಿದರು ಅಂದರೆ ನಮ್ಮ ಮುರುಘಾಮಠದ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಅಂತ ಇದ್ದರು ಅವರು. ನಮ್ಮ ಡಾಕ್ಟರ್ ರಾಮಚಂದ್ರ ನಾಯಕರು ದಳವಾಯಿ ಮುದ್ದಣ್ಣ ಅಂತ ನಾಟಕ ಆಡಿಸ್ತಿದ್ರು ಅವಾಗ ನಾಟಕ. ಅದಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ, ಅವರು ಬಂದಿದ್ದರು, ಮಹಾಸ್ವಾಮಿಗಳು ಮತ್ತು ಕಬೀರಾನಂದ ಮಠದ ಕಬೀರಾನಂದ ಸ್ವಾಮಿಗಳು ಬಂದಿದ್ದರು. ಆ ನಾಟಕ ಎಲ್ಲ ನೋಡಿದ ಮೇಲೆ ನಮ್ಮನ್ನು ವೇದಿಕೆಗೆ ಕರೆದ್ರು, ಸ್ವಾಮಿಗಳನ್ನೂ ಕರೆದ್ರು. ಸ್ವಾಮಿಗಳು ಮಾತಾಡ್ತಾರೆ, ಏನು ರೀ ನಾಟಕ ಇದು, ಯಾರೀ ಅವನು ದಳವಾಯಿ ಮುದ್ದಣ್ಣ, ಅವನ ಬಗ್ಗೆ ನಾಟಕ ಆಡ್ತಿರಲ್ಲಪ್ಪ, ಆದರೆ ಯಾರಿಲ್ಲ ಅಲ್ಲಿ ಬರೋದು ಕಲ್ಲು ಮಠದ ಸ್ವಾಮಿ, ಈ ಕಲ್ಲು ಮಠದ ಸ್ವಾಮಿ ನಮ್ಮನ್ನೆಲ್ಲ ಕಂಡ್ರಿ. ಭಾಳ ಚೆನ್ನಾಗಿ ಹೇಳಿದರು ಅವರು. ಪ್ರಕಾಂಡ ಪಂಡಿತರು, ಮಹಾವಿದ್ವಾಂಸರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಅಂದರೆ ಅವ್ರ ಎದುರಿ ನಿಂತು ಮಾತಾಡೋಕ್ಕೂ ನಮಗೆ ಸ್ವಲ್ಪನಾದರೂ ಯೋಗ್ಯತೆ ಬೇಕು. ಯಾರಿವರು ಅವರು ಭಾಳ ರಾಗವಾಗಿ ಮಾತಾಡ್ತಿದ್ರು, ಯಾರಿವರು, ಯಾರಪ್ಪ, ಯಾರ ಬಗ್ಗೆ ನಾಟಕಗಳನ್ನ ಆಡ್ತಾ ಇದ್ದೀರಾ, ಮುರುಘಾಮಠದ ಬಗ್ಗೆ ನಾಟಕ ಆಡಬೇಕು, ಈ ಸ್ಥಾಪನೆ ಮಾಡಿದ ರಾಜ ಬಿಚ್ಚುಗತ್ತಿ ಭರಮಣ ನಾಯಕನ ಬಗ್ಗೆ ನಾಟಕಗಳನ್ನ ಆಡಬೇಕು ನೀವು, ಇವನು ಯಾರು, ಇವನು ಕಲ್ಲು ಮಠದ ಸ್ವಾಮಿ ನಮ್ಮನ್ನೆಲ್ಲ, ದಳವಾಯಿ ಯಾವನು ದಂಗೆ ಇದ್ದ, ಇವನೇನು ಪಾಳ್ಯಗಾರನೇನ್ರಿ, ಬರೀರಪ್ಪ ಭರಮಣ ನಾಯಕನ ಬಗ್ಗೆ ಬರೀರಿ, ಯಾರು ಬರೀಬೇಕು ಅಂತ ತುಂಬಿದ ಸಭೆಯೊಳಗೆ ಕೇಳಿದರು. ಆಮೇಲೆ ಅವರೇ ತಿರುಗಿ ವೇಣು ಬರೀಬೇಕು, ಏನಪ್ಪ ಬರೀತೀಯಾ, ನನಗೇನು ಮಾಡೋದು ಅಂತ ಅಷ್ಟು ಸಭೆಯೊಳಗೆ ಕೇಳ್ತಾರೆ. ನಿಂತ್ಕೊಂಡು ಹೇಳ್ರಿ, ಬರೀತಿರೇನ್ರಿ, ನಾವು ದಾಖಲೆಗಳು ಕೊಡ್ತೀವಿ ರೀ ಮಠದಿಂದ ಅಂದರು. ಆಯಿತು ಬುದ್ಧಿ, ಬರೀತೀನಿ ಬುದ್ಧಿ, ನಾನು ಬರೀತೀನಿ ಅಂತ ಹೇಳಿ ನಮ್ಮೆಲ್ಲ ನಾನೇನು ಬರೆಯೋಕ್ಕೆ ಹೋಗಲಿಲ್ಲ. ಆದರೆ ಅವರು ಪ್ರತಿ ಸಭೆಯಲ್ಲಿ ಎಲ್ಲೋದರೂ ಕೇಳ್ತಿದ್ರು, ವೇಣು ಬಂದಿದ್ದಾರೋ, ಬಂದಿದ್ದಾರೆ, ಯಾರೋ ಬಂದಿದ್ದಾರೆ, ನಿಂತ್ಕೊಳ್ಳೋಕೆ ಕೇಳಪ್ಪ ಅದನ್ನು ಅಂತ ನಾವು ಸುಮ್ಮನೆ ನಿಂತ್ಕೊಳ್ತಿದ್ದೆ. ಬಹಳ ದೊಡ್ಡವರು ಅವರು, ಬಾ ಬರ್ದೇನಪ್ಪ ಕಾದಂಬರಿನ ಅಂತ ಅಲ್ಲಿಂದಲೇ ಕೇಳ್ತಿದ್ರು. ಆ ಪವರ್ ಇತ್ತು, ಬರೋದಿರೋ ಅಂತ ನಾನು ಬರೀತಾ ಇದ್ದೆ. ಅದು ಬಂದ ಮೇಲೆ ಹೇಳು ಬರೀತಾ ಇದ್ದೀನಿ ಅಂತ ವೇದಿಕೆ ಮೇಲೆ ಹೇಳು, ಜನಗಳು ಕೇಳಲಿ. ಹೀಗೆ ನನಗೆ ಪ್ರಚೋದಿಸಿದ್ರಲ್ಲ, ಭಯ ಹುಟ್ಟಿಸ್ಬಿಟ್ರು, ಅಯ್ಯೋ ನಾನು ಬರಿಬೇಕಾಯ್ತಲ್ಲ ಅಂತ. ಅವ್ರಿಗೆ ಗೊತ್ತಾಯ್ತೇನೋ ಇವನು ಯಾಕೋ ಅದರ್ತಾ ಇದ್ದಾನೆ ಅಂತಂದು ಹೇಳ್ಕಳಿಸಿದ್ರು. ಮಟ್ಟಕ್ಕೆ ದಾಖಲೆಗಳನ್ನೆಲ್ಲ ಕೊಟ್ಟರು, ಭಾಳ ದಾಖಲೆಗಳನ್ನು ಕೊಟ್ಟರು. ಮಹಲಿಂಗೇಂದ್ರ ವಿಜಯ ಅಂತ ಇದೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಆ ಪುಸ್ತಕದಲ್ಲಿ. ಅದನ್ನೆಲ್ಲ ಓದಿದ್ರೆ ನನಗೆ ಸಮಾಧಾನ ಆಗಲಿಲ್ಲ. ಈ ಇವರು ಕುಸ್ತಿ ಕಲಿಸಿದರೆ ಭರಮಣ್ಣನಾಯಕನಿಗೆ, ಇವರು ಕತ್ತಿ ವರ್ಸಿ ಎಲ್ಲ ಬರೆದ್ರೆ ಏನೇನು ಬರ್ಕೊಂಡಿದಾರಲ್ಲ, ಮಠದರೆಲ್ಲ ಮಾಡೋಕ್ಕೆ ಸಾಧ್ಯನೆ ಅಂತ ನನಗೆ ಅಳುಕು ಬರೆಯೋಕ್ಕೆ. ಆಮೇಲೆ ಮಹಾಸ್ವಾಮಿಗಳನ್ನೇ ಪ್ರೊಫೆಸರ್ ತೆಲಗಾವಿನ ಕಳಿಸಿದರು, ನನಗೆ ಆಲ್ರೆಡಿ ಅವರು ಗೆಳೆಯರು. ಅವರು ಬಂದು ಬರೆಯಪ್ಪ ಬರೀಬೇಕು ನೀವು, ನಾನು ದಾಖಲೆ ಎಲ್ಲ ಕೊಡ್ತೀನಿ. ಸರಿ ನೀವು ದಾಖಲೆ ಕೊಡ್ರಿ ನೋಡೋಣ. ಯಾಕೆ ಅವರೆಲ್ಲ ಕೊಟ್ಟಿದ್ದಾರೆ? ಇಲ್ಲ, ನನಗೆ ಯಾಕೆ ತೃಪ್ತಿ ಕೊಡ್ತಾ ಇಲ್ಲ ಆ ದಾಖಲೆಗಳು. ನಾನು ಸ್ವಾಮಿಗಳೆದುರಿಗೂ ಹೇಳಿದ್ದೆ ಅದನ್ನು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಅವಾಗ ಸೈನಿಕರೆಲ್ಲ ಇವನ ಮೇಲೆ ಮುಗಿ ಬೀಳಕ್ಕೆ ಬರ್ತಾರೆ. ಅವನು ಎಂತನು ಅಂದರೆ, ಏಯ್ ನೀವೆಲ್ಲ ಯಾಕೋ ಆ ಕುನ್ನಿನ ಹೊಡೆದಾಕೆ, ನೀವು ನಿಂತ್ಕೊಂಡಿರಲ್ಲೇ ನೋಡ್ರ ಒಂದು ನಿಮಿಷಕ್ಕೆ ಅವನಿಗೆ ಏನು ಮಾಡ್ತೀನಿ ಅನ್ನೋದೊಂದು. ಇಬ್ಬರು ಕತ್ತಿ ವರ್ಸೆ ಮಾಡ್ತಾರೆ, ಒನ್ ಟು ಒನ್. ಸರಿ ತೆಲಗಾವಿ ಅವರು ಇಲ್ಲ ಈಗ ನೋಡ್ರಿ, ಅವರು ಸ್ವಾಮಿಗಳು ಹೇಳಿದ್ರು ತರಾಸು ಇಲ್ಲಲ್ರಿ, ಈಗ ಯಾರು ಬರಿಬೇಕು, ಬರಿಯಪ್ಪ ನೀನು ಅಂತ. ಚೆನ್ನಾಗಿದ್ದರೆ ನಾವೇ ಮಠದಿಂದ ಪ್ರಿಂಟ್ ಹಾಕಿಸ್ತೀವಿ ಅಂತ ಕೂಡ ನನಗೆ ಒಂದಿಷ್ಟು ಪುಷ್ ಕೊಟ್ಟರು. ನನಗೆ ಪಬ್ಲಿಷರ್ಸ್ ಇದ್ದರು, ಆದರೆ ಅವರು ಅಷ್ಟು ದೊಡ್ಡ ಹಡೆಯರು ಹೇಳ್ತಾರೆ. ತೆಲಗಾವಿ ಬೇರೆ ಕುಂಭ ಕೊಟ್ಟರು, ಅವರಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಒಗಿಸಿ ಒತ್ತಡ ತಂದು ಮಾರ್ಗದರ್ಶನ ಕೊಟ್ಟರು. ಹಾಗಾಗಿ ನಾನು ಬಿಚ್ಚುಗತ್ತಿ ಭರಮಣ್ಣ ನಾಯಕ ಕಾದಂಬರಿಯನ್ನು ನಾನು ಕೈಗೆತ್ಕೊಂಡೆ. ಮತ್ತು ಆ ಕಾದಂಬರಿಯನ್ನು ನಾನು ಬರೆದೆ. ಆಮೇಲೆ ಅದನ್ನು ಮಠದಿಂದಲೇ ಪ್ರಿಂಟ್ ಹಾಕ್ಸಿದ್ರು. ನಾನೇನು ಸ್ವಾಮಿಗಳೆಲ್ಲ ಓದ್ತಾರೆ, ಭಾಳ ಇಷ್ಟು ದಪ್ಪ ಇತ್ತದು, ಕೊಟ್ಟೆ. ಇದನ್ನು ಓದಿ ಚೆನ್ನಾಗಿದ್ದರೆ ಪ್ರಕಟಿಸ್ತೀವಿ ಅಂತ ಹೇಳಿದರು. ಅಲ್ಲ ನೀವು ಪ್ರಕಟಿಸ್ತಿದ್ರೆ ನೀವು ಪಬ್ಲಿಷರ್ಸ್ ಇದ್ದಾರೆ ಅಂತ ನಾನು ಹೇಳಿದೆ ಯಾವಾಗಲೂ ಕೂಡ. ಏ ವಕ್ರ ನೀನು ಚೆನ್ನಾಗಿ ಬರೀತೀಯ ಅಂತ ನಮಗೆ ಗೊತ್ತು, ಅದಕ್ಕೆ ಬರೆಸಿರೋದು. ಆಯಿತು ಹೋಗ್ಬಾ, ಒಂದು ವಾರ ಟೈಮ್ ಕೊಡು ಅಂದರು. ಇವ್ರು ಇನ್ನೇನು ಓದಲಿಲ್ಲ, ಅದಾಗಲಿಲ್ಲ, ಅದು ದೊಡ್ಡದಿದೆ ಅಂದರೆ ವಾರದಷ್ಟೊತ್ತಿಗೆ ಓದಿ ಕರೆಸಿದ್ರು. ಕರೆಸಿ ನೋಡು, ನಮ್ಮ ಮಠದ ಚರಿತ್ರೆ ನಮಗೆ ಗೊತ್ತಿಲ್ಲಲ್ಲೋ, ಎಷ್ಟು ಚೆನ್ನಾಗಿ ಬರೆದಿರೋ ನೋಡೋ ಬಸವ ಅಂತ ಅಂದರೆ ಬಸವರಾಜನ್ ಅಂತ ಆಡಳಿತ ಅಧಿಕಾರಿಗಳಿದ್ದರು. ಇದು ತಗೊಳ್ಳೋ ಪ್ರಿಂಟ್ ಹಾಕ್ಸೋ ಮಠದಿಂದ, ಚೆನ್ನಾಗಿ ಬರೆದರ್ಕೊಣೋ.
ನಿನಗೆ ಒಳ್ಳೇದಾಗಲಿ ತಮ್ಮ, ಚೆನ್ನಾಗಿ ಬರ್ದೀಯ ನೀನು. ಆ ಮಧುಕರ ನಾಯಕ ನಾನು ಓದಿದ್ದೆ, ಅದು ಚೆನ್ನಾಗಿ ಬರೆದಿದ್ದೆ, ಅದಕ್ಕೆ ನಾನು ಇದನ್ನು ಬರೆಸಿದ್ದು. ನಾನು ಪವಾಡಗಳನ್ನೆಲ್ಲ ಬರೆದಿರಲಿಲ್ಲ, ಪವಾಡಗಳು ಇದ್ದಾವೆ ಅವ್ರದ್ದು. ಪವಾಡಗಳು ಅಂತ ಬರೆದ್ರೆ ಅದು ವೈಜ್ಞಾನಿಕ ಸತ್ಯ ಅಂತ ಹೇಳ್ತಿದ್ದೆ. ಸ್ವಾಮಿಗಳು ಭಾಳ ಚೆನ್ನಾಗಿ ಹೇಳಿದರು, ಅದೇನ್ರಿ ಅದೆಲ್ಲ ಪವಾಡಗಳು ಬರೆದು ಅದು ಕೊನೆಗೆ ವೈಜ್ಞಾನಿಕವಾಗಿ ಸತ್ಯ ಅಂತ ಹೇಳಿಬಿಡ್ತೀರಿ, ಅದು ಹಂಗೆ ಇರಲಿ ಬಿಡಪ್ಪ ಪವಾಡಗಳು. ಇಲ್ಲ ಬುದ್ಧಿ, ನಾನು ಹಂಗೆ ಬರೆಯೋಕ್ಕಾಗಲ್ಲ, ನಾನು ಬಂಡಾಯದಿಂದ ಬಂದನು, ನಾನು ಹಂಗೆ ಬರೆದ್ರೆ ತಪ್ಪಾಗುತ್ತೆ. ಅಲ್ಲ ಇರಲಿ ಬಿಡು, ನಮ್ಮ ಮಠಕ್ಕೆ ಭಕ್ತರು ಜಾಸ್ತಿ ಆಗ್ತಾರೆ ಅಂದರು. ನಾನು ಹೇಳಿದ್ದು ಈಗೇನು ಕಡಿಮೆ ಇದ್ದಾರೆ ಭಕ್ತರು, ಬೇಕಾದಷ್ಟು ಬೇಜಾರು ಭಕ್ತರು ಇದ್ದಾರೆ, ಬೇಡ ಬುದ್ಧಿ ಹಂಗೆ. ಆಯಿತು ಹಂಗೆ ಇರಲಿ ಬಿಡಪ್ಪ, ಪ್ರಿಂಟ್ ಹಾಕ್ಸು ಅಂದರು. ಈಗ ನಾನು ಅವ್ರ ಹತ್ರ ದುಡ್ಡು ಕೊಡ್ತೀವಿ ಅಂದರು, ನಾನೇನು ದುಡ್ಡು ತಗೊಳ್ಳಿಲ್ಲ. ಆಮೇಲೆ ನಾನು ಹೇಳಿದೆ, ನನಗೆ ಪಬ್ಲಿಷರ್ಸ್ ಏನು ದುಡ್ಡು ಕೊಡ್ತಾರೋ ಅಷ್ಟು ಕೊಡ್ರಿ, ಅಂದರೆ ಏನು ರೇಟ್ ಇಡ್ತಾರೆ 15% ಕೊಡೋರು ಅವಾಗ, ಅಷ್ಟು ರೇಟ್ ಕೊಡ್ರಿ ಅಂತ. ಪಾಪ ಆಡಳಿತಾಧಿಕಾರಿ ಬಸವರಾಜನ್ ಹೇಳಿದರು, ಅಷ್ಟು ಕೊಟ್ಟರೆ ಗಿಟ್ಟಲ್ಲಲ್ರಿ ನಿಮಗೆ, ನಾವು ನೀವು ಇಷ್ಟು ದಪ್ಪ ಪುಸ್ತಕ ಬರ್ಕೊಟ್ರೆ ನಾವು 100 ರೂಪಾಯಿ ಇಡೋದು, ಯಾಕೆಂದರೆ ಜನಗಳು ಓದಬೇಕು, ನಾವೇನು 300 ರೂಪಾಯಿ ಇಡಲ್ಲ ಅಂದರು. ನೀವು ಎಷ್ಟಾದರೂ ಇಡ್ರಿ, ನಿಮ್ಮ ಧರ್ಮ ಕರ್ಮ ಅದು ನನಗೇನು ಸಂಬಂಧ, ನಾನು ಕೇಳೋದು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ಅದು ಏನು ಬಿಡುಗಡೆ ಆಗೋ ಟೈಮ್ನಲ್ಲಿ ನೀವು ಕೊಡ್ಬೋದು ಅಷ್ಟೇ ಅಂತ. ಹಾಗೆ ನಾನು ನಡ್ಕೊಂಡೆ, ಆ ಪುಸ್ತಕ ಬರೆದೆ, ಅಷ್ಟು 2 ವರ್ಷಗಟ್ಟಲೆ ತಳ್ಳಿಬಿಟ್ರು, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಕೊನೆ ನಾನು ಜಗಳ ಆಡಿದ ಮೇಲೆ ಪ್ರಿಂಟ್ ಆಯಿತು. ಅದನ್ನು ಈಗಿರ ಮುರುಘಾಶರಣರು, ಶಿವಮೂರ್ತಿ ಮುರುಘಾಶರಣರು ಕೋಟೆ ಮೇಲೆ ಬಿಡುಗಡೆ ಮಾಡಿದರು. ಪಾಪ ಇವರು ಬಿಡುಗಡೆ ಮಾಡಿದರು, ಅದಕ್ಕೆ ಒಳ್ಳೆಯ ಹೆಸರು ಬಂತು ಅಂತ ಇಟ್ಕೊಳ್ಳೋದು. 3ನೇ ಮುದ್ರಣ ಕೂಡ ಆಯಿತು. ಹಾಗೆ ಭರಮಣ್ಣ ನಾನು ಮತ್ತೆ ಕಾದಂಬರಿ, ಐತಿಹಾಸಿಕ ಕಾದಂಬರಿಗಳ ರಚನೆಗೆ ನನ್ನನ್ನು ಇಳಿಸಿದವರು ಅಥವಾ ಕರ್ಕೊಂಡು ಬಂದವರು, ಸ್ಫೂರ್ತಿ ತುಂಬಿದವರು ಮುರುಘರಾಜೇಂದ್ರ, ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು, ಮತ್ತು ಇದಕ್ಕೆ ಇಂಬು ಕೊಟ್ಟವರು ನಮ್ಮ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಅನ್ನೋದನ್ನು ನಾನು ಎಲ್ಲ ಕಡೆಯೂ ಸ್ಮರಿಸ್ತಾ ಇರ್ತೀನಿ. ಮತ್ತು ಅದಾದಮೇಲೆ ನೋಡಿ, ನಾನು ಅಲ್ಲಿಂದ ತೆಲಗಾವಿ ಹಿಂದೆ ನಿಂತುಬಿಟ್ರು, ಸಾಲು ಸಾಲು ಕಾದಂಬರಿಗಳನ್ನು ಬರೆಸಿದರು. ಇಷ್ಟೆಲ್ಲ ಬರೆದ್ಮೇಲೆ ನಾನು ಈ ಕಾದಂಬರಿಗಳೆಲ್ಲ ಬರೆದ್ಮೇಲೆ ಪ್ರಪ್ರಥಮದ್ವರೆ ಮತ್ತಿ ತಿಮ್ಮಣ್ಣ ನಾಯಕನ ಬಗ್ಗೆ ನಾನು ಕಾದಂಬರಿ ಬರೆದೆ. ಅವನು ನೋಡಿ, ಅವನು ಚಿತ್ರದುರ್ಗದ ಪ್ರಥಮ ದೊರೆ, ದುರ್ಗದಲ್ಲಿ ಪಾಳೆಪಟ್ಟುಗಳು ನಿರ್ಮಾಣವಾಗಕ್ಕೆ ಮೊದಲು ಪಾಳೆಪಟ್ಟುಗಳು ನಿರ್ಮಾಣ ಆಗೋದಕ್ಕೆ ಅವನೇನೆ ವಿಜಯನಗರದ ಸಾಮ್ರಾಜ್ಯದವರಿಗೆ ಸವಾಲು ಒಡ್ಡು ನಿಂತ ಸಾಹಸಿಗ ಅಂತ ನಾನು ಹೇಳ್ತೀನಿ. ಅವನು ವಿಜಯನಗರದ ಆಳ್ವಿಕೆ ದುರ್ಗದಲ್ಲಿ ನಡೆದಿರುವಾಗ ಅದಕ್ಕೆ ಅಡಿಯಾಳಾಗದೆ ಇವನೇ ಸ್ವತಂತ್ರವಾಗಿ ಆಳ್ವಿಕೆ ನಡೆಸೋಕೆ ಶುರುವಾಗ್ಬಿಡ್ತಾನೆ. ಜನ ಇವನ ಪರಾಕ್ರಮ ನೋಡಿ, ಇವನು ಸಾಮಾನ್ಯ ಒಬ್ಬ ಮನುಷ್ಯನ ಅವನ್ನೇ ಸಿಂಹಾಸನದ ಮೇಲೆ ಕೂಸಿ ಚಿತ್ರದುರ್ಗದ ಜನ ಇರ್ತೇನೆ, ದೊರೆ ರಾಜ ಮತ್ತಿ ತಿಮ್ಮಣ್ಣ ನಾಯಕ ಅಂತ ಕೂಗಿ ಅವನ್ನ ದೊರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡುತ್ತೆ. ಆದರೆ ಈ ಒಂದು ಸ್ಥಾನ ಕೂಡ ಅವನಿಗೇನು ಅಷ್ಟು ಸುಲಭವಾಗೇನು ಸಿಕ್ಕಿರಲ್ಲ. ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ, ಈ ಮನುಷ್ಯ 1568 1589 ದುರ್ಗವನ್ನು ಆಳಿದ್ದಾನೆ. ಇವ ಮತ್ತಿ ವಂಶದವನು, ಇವನು ಮತ್ತಿನಲ್ಲಿದ್ದನು. ಇದು ಹಿಂದಿನ ಚರಿತ್ರೆ ಏನು ಹೇಳುತ್ತೆ ಅಂದರೆ, ಇವರೆಲ್ಲ ಡೆಲ್ಲಿನಲ್ಲಿದ್ದರು. ದಕ್ಷಿಣ ರಾಜ್ಯಕ್ಕೆ ಹೇಗೆ ಬಂದರು ಅಂದರೆ, ಡೆಲ್ಲಿ ನವಾಬನ ಹತ್ರ ಕೆಲಸ ಮಾಡ್ತಿರ್ತಾರೆ. ಹೌದು, ಈ ಪಾಳ್ಯಗಾರ ಪರಂಪರೆ ಚಿತ್ರನಾಯಕ ಅಂತ ಒಬ್ಬನಿರ್ತಾನೆ, ಮಹಾಸಾಹಸಿ ಅವನು, ಅಲ್ಲಿ ಕೆಲಸ ಮಾಡ್ತಾರೆ ನವಾಬರ ಹತ್ರ. ಅಲ್ಲಿ ಯಾವುದೋ ಒಂದು ಬೀದಿನಲ್ಲಿ ಆನೆ ಮದ ಅಡುಗಿ ಮದ ಕೊಬ್ಬಿದ ಆನೆ ಜನಗಳನ್ನೆಲ್ಲ ತುಳಿಯೋದು, ಸೊಂಡ್ಲಿಂದ ಬಿಸಾಕೋದು ಮಾಡಿ ದಾಂಧಲೆ ಮಾಡ್ತಿರುತ್ತಂತೆ. ನವಾಬ ನೋಡಿ ಗಾಬರಿ ಆಗ್ಬಿಡ್ತಾನೆ, ಅದನ್ನು ಏನಾದರೂ ಮಾಡಿ ಅದನ್ನು ಹಿಡಿಬೇಕಲ್ಲ, ಸರಿ ಹಿಡಿದ್ಬೇಕಲ್ಲ, ಕೆಡಬೇಕಲ್ಲ ಅಂತ, ಯಾರ ಕೈಲೂ ಆಗ್ತಿರಲ್ಲ. ಆವಾಗ ಈ ಚಿತ್ರನಾಯಕ ಅನ್ನೋನು ಹೋಗಿ ಆನೆ ಮೇಲೆ ಆ ಮದಿಸಿದ ಆನೆಯ ಮದ ಒಡಗಿಸಿದಿ ಒಣಗಿಸಿ ಅದನ್ನು ತಂಬಳಿ ತಂದು ಅದನ್ನು ಕೆಳಗೆ ಕೆಡವಿಬಿಡ್ತಾನೆ. ಅದನ್ನು ಕೆಡವಿ ಅದನ್ನು ಒಳಗಡೆ ತಗೊಂಡು ಕೆಡ್ಡದಲ್ಲಿ ಹಾಕ್ತಾರೆ ಕೆಡುವುದಲ್ಲಿ. ಅದನ್ನು ನೋಡಿ ಮೆಚ್ಚಿ, ಮದಿಸಿದ ಆನೆ ಮದ ಒಡಗಿಸಿದವನು ಮದಕರಿಯವನು ಅಂತ ಅವನಿಗೆ ಅಭಿನಾಮ ಕೊಡ್ತಾರೆ, ಮದಕರಿ ಅಂತ ಅವನ್ನ ಕರೀತಾರೆ. ಇದನ್ನು ನಿಮ್ಮೆಲ್ಲ ವಂಶದವ್ರಿಗೂ ನಾನು ಇದನ್ನು ಇದು ಮಾಡಿದ್ದೀನಿ ಅಭಿನಾಮ, ನೀವೆಲ್ಲರೂ ಮದಕರಿಗಳು. ಮದಕರಿ ನಾಯಕ ಅನ್ನೋದು ಬಿರುದು ಬಂದಿದ್ದು ಚಿತ್ರನಾಯಕನಿಗದು. ಅವರು ದಕ್ಷಿಣಕ್ಕೆ ಬರ್ತಾರೆ, ಅಲ್ಲಿ ಅಲ್ಲಿ ಜೀವನ ಮಾಡೋಕ್ಕಲ್ಲ, ದಕ್ಷಿಣಕ್ಕೆ ಬಂದು ಅಲ್ಲಿ ಭಾಳ ಮುಖ್ಯವಾಗಿ ನಾವು ಹೇಳಬೇಕಾದ ಗಬ್ಬಗಡಿ ಓಬನಾಯಕ ಅಂತ, ಅವನು ತಂಬ ಜಡ್ವಿ ನಾಯಕ, ಅವನು ತಂಬ ಬುಳ್ಳ ನಾಯಕ ಅಂತ ಇಷ್ಟು ಜನ ಈ ಕಡೆ ಬರ್ತಾರೆ. ಕೆಲವರು ಮತ್ತಿನಲ್ಲಿ ನೆಲೆಸ್ತಾರೆ, ಗಬ್ಬಗಡಿ ಓಬನಾಯಕ ಅವನು ತಮ್ಮ ಜಡ್ವಿ ನಾಯಕ ಅಂತ ಮತ್ತಿನಲ್ಲಿ ನೆಲೆಸ್ತಾರೆ. ಮತ್ತಿ ಬರುತ್ತೆ ದಾವಣಗೆರೆ ಹತ್ರ, ಹದಡಿ ಹತ್ರ ಬರುತ್ತೆ ಮತ್ತಿ, ಅದು ಮತ್ತಿ ಗ್ರಾಮ, ಅದು ಹಳ್ಳಿ, ಅದು ಈಗಲೂ ಗ್ರಾಮನೇ ಅದು. ಮತ್ತಿ ತಿಮ್ಮಣ್ಣ ನಾಯಕನ ಸಮಾಧಿ ಈಗಲೂ ಇದೆ, ಪೂಜೆ ಮಾಡ್ತಾರೆ ಅಲ್ಲಿ ಜನ ಭಾಳ ಭಯಭಕ್ತಿಯಿಂದ. ಭಾಳ ಆಶ್ಚರ್ಯ ಅದು. ಮತ್ತು ಆಶ್ಚರ್ಯ ಅಂತ ಏನಿಲ್ಲ, ನಾವು ಅದು ಕೊಂಡಾಡಬೇಕಾದ ವಿಷಯ ಅದು, ಚೆನ್ನಾಗಿದೆ ಅದು. ಸೊ ಹೌದು, ಅಲ್ಲಿಂದ ಬಂದರು ಅಲ್ಲಿ ಅಲ್ಲಿಗೆ ಇದೆ, ಅದು ಏನೋ ಕಾರಣಗಳಿರ್ತವೆ, ಅನಿವಾರ್ಯ ಕಾರಣದಿಂದ ಅಲ್ಲಿ ಇರೋಕ್ಕಾಗಿರಲ್ಲ, ಇಲ್ಲಿ ಬರ್ತಾರೆ.
ಇಲ್ಲಿ ಕೃಷಿಕರಾಗಿ ಅವರು ಬಾಳು ಕಂಡುಕೊಳ್ತಾರೆ. ಕಾಮನ್ ಮ್ಯಾನ್ ಅವರು, ಕಾಮನ್ ಮ್ಯಾನ್ ಅಲ್ಲಿಂದ ಬಂದು ಕಾಮನ್ ಮ್ಯಾನ್ ನಂಗೆ ಇಲ್ಲಿ ಜೀವನ ಮಾಡ್ತಾರೆ. ಅಲ್ಲೂ ಕಾಮನ್ ಮ್ಯಾನ್, ಅವ್ರಿಗೇನು ಪಟ್ಟ ದೊರೆ ಪಟ್ಟಗಳೇನಿರಲ್ಲ, ಆದರೂ ಕೂಡ ಸೈನ್ಯದಲ್ಲಿ ಇರ್ತಾರಲ್ಲ. ಆದ್ದರಿಂದ ಇಲ್ಲೂ ಕೂಡ ಆ ಗಬ್ಬಗಡಿ ಓಬನಾಯಕನ ಮಗನೇ ನಮ್ಮ ತಿಮ್ಮಣ್ಣ ನಾಯಕ, ಅವನಿಗೆ ಕತ್ತಿ ವರ್ಸೆ ಕುದುರೆ ಸವಾರಿ ಎಲ್ಲ ಕಲಿಸಿರ್ತಾರೆ. ಬಟ್ ಹೊಟ್ಟೆಪಾಡಿಗೋಸ್ಕರ ಜಮೀನನ್ನು ಇಟ್ಕೊಂಡ್ರು, ಕೃಷಿ ಕೆಲಸನೂ ಮಾಡ್ತಿರ್ತಾರೆ. ಆ ಬುಳ್ಳ ನಾಯಕ ಅನ್ನೋನು ಒಬ್ಬನ ಬಿಳಿಚೋಡಿನಲ್ಲಿ ನೆಲೆಸ್ತಾನೆ. ಇವರು ಈ ಮತ್ತಿ ತಿಮ್ಮಣ್ಣನಕ್ಕೆ ಮತ್ತಿನಲ್ಲಿರ್ತಾನೆ. ಅವನು ಅವ್ರ ಚಿಕ್ಕಪ್ಪ ಜಡವಿ ನಾಯಕ, ಅವ್ರ ತಂದೆ ಗಬ್ಬಗಡಿ ಓಬನಾಯಕ ಮಲ್ಲಮ್ಮರಾಗ್ತೀಯಲ್ಲ, ಅವ್ರದ್ದೊಂದು ಫ್ಯಾಮಿಲಿ, ಕೃಷಿಕರ ಫ್ಯಾಮಿಲಿ. ಇವ್ನು ಹುಡುಗರನ್ನೆಲ್ಲ ಕಟ್ಕೊಂಡು ಗರಡಿ ಮನೆಗೆ ಹೋಗೋದು ಮಾಡೋದು, ಆ ಹುಡುಗರಿಗೆ ಕತ್ತಿ ವರ್ಸಿ ಹೇಳ್ಕೊಡೋದು. ಮತ್ತು ಇದೇನು ಹುಡುಗಾಟದಲ್ಲಿ ಅದನ್ನು ಆ ಒಂದು ಕಲ್ತಿದ್ದು ವೇಸ್ಟ್ ಆಗಬಾರ್ದಲ್ಲ, ಅಲ್ಲಿ ಅವ್ರಿಗೂ ಕಲಿಸ್ತಾ ಇರ್ತಾನೆ. ಇವ್ರ ಕನಸಲ್ಲಿ ಯಾವಾಗಲೂ ಚಿತ್ರದುರ್ಗ ಕಾಣಿಸ್ಕೊಳ್ತಿತ್ತಂತೆ. ಇಷ್ಟರಲ್ಲಿ ಹೇಳ್ತಾರೆ, ಚಿತ್ರದುರ್ಗ ನಿನ್ನದು, ಚಿತ್ರದುರ್ಗ ನಿನ್ನದು, ಬಾ ಬಾ ಅಂತ ಯಾರೋ ಕರೆದಂಗೆ ಆಗೋದು. ಕನಸಲ್ಲಿ ಚಿತ್ರದುರ್ಗ ಎಲ್ಲ ಕಾಣಿಸ್ಕೊಳ್ಳೋದು, ಕೋಟೆ ಕೊತ್ತಲ ದೇವಾಲಯ ಕೆರೆವಂಡುಗಳೆಲ್ಲ. ಇವನು ಬೆಳಿಗ್ಗೆ ಎದ್ದು, ಏ ನನಗೆ ಹಿಂಗೆಲ್ಲ ಆಗುತ್ತೆ ರಾತ್ರಿ ಹೊತ್ತು, ಏ ಯಾವ್ದು ಜವ್ಗೆ ಬೇಡದಿರ್ಬೇಕು ನಿನಗೆ, ಇಲ್ಲ ನನಗೆ ಹಿಂಗೆ, ಏ ಚಿತ್ರದುರ್ಗ ನೋಡಿದೀಯೋ ನನ್ನ ನಸಲು, ಇವರೆಲ್ಲ ಚಿತ್ರದುರ್ಗ ನೋಡಿರ್ತಾರೆ, ಇಲ್ಲ ನನಗೆ ಈ ಥರ ದೇವಸ್ಥಾನ ಇದೆ ಅಲ್ಲಿ, ಸಂಕೃಷ್ಣ ದೇವಸ್ಥಾನ ಇದೆ, ಡಂಬೇಶ್ ಇದೆ, ಗೋಪಾಲಸ್ವಾಮಿ ಹೊಂಡ ಇದೆ, ಗೋಪಾಲಕೃಷ್ಣ, ಇವ್ರಿಗೂ ಆಶ್ಚರ್ಯ, ಅಲ್ಲಿ ಇವನು ನೋಡೇ ಇಲ್ಲ ಎಲ್ಲ ಹೇಳ್ತಾನೆ ಅಂತ. ಆದರೆ ಅಲ್ಲಿ ಮಲ್ಲಿನಾಥ ಒಡೆಯರ್, ಮಲ್ಲಣ್ಣ ಒಡೆಯರ್ ಅಂತ ಒಬ್ಬನು ಆಳ್ವಿಕೆ ನಡೆಸಿರ್ತಾನೆ, ವಿಜಯನಗರದ ಅರಸರ ಅವನು ಉಸ್ತುವಾರಿ ಅಲ್ಲಿ ನೋಡ್ಕೊಂತಿರ್ತಾನೆ. ಅವನು ಮಹಾಕ್ರೂರಿ ಸರ್ವಾಧಿಕಾರಿ, ಇವರು ಪಾಪ ಮಗ ಅಲ್ಲ, ಎಲ್ಲೇ ಸವಾಸ, ಇನ್ನೂ ಯುವಕ ಇವನು. ಮತ್ತೆ ಬೇಡಪ್ಪ ನೀನು ಅದೆಲ್ಲ ಯಾಕೆ ಹೋಗಿ ನೋಡೋಕೆ ಹೋಗ್ತೀಯ, ಅಲ್ಲಿ ಸರಿ ಇಲ್ಲ ಅವನು, ಅವನು ಆಳ್ಕೆ ಮಾಡ್ತಿರೋನು, ನಮ್ಮ ಪಡಿ ಬಡವ ನೀವು ಮಡಗ್ದಂಗೆ ಅಂತ ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ, ನಮ್ಗೆ ಯಾಕೆ ಬೇಕಾದಲ್ಲ ಕೋಟೆ ಕೋತಲ ರಾಜ ಅಧಿಕಾರ ಸೈನ್ ಬೇಡ, ಇದೇ ಸಾಕು ಅವನು. ಇವನು ತಂದೆ ಮಾತು ಕೇಳಲ್ಲ, ಇವನಿಗೆ ಸಮಾಧಾನ ಇಲ್ಲ, ಪ್ರತಿ ಸಾರಿನು ಕನಸಲ್ಲಿ ಬರೋದು ದುರ್ಗಕ್ಕೆ ಬಾ, ದುರ್ಗ ನಿನ್ನೋದು, ಯಾರೋ ಹೇಳ್ದಂಗೆ ಆಗ್ತಿರುತ್ತೆ. ಸರಿ ಆಯಿತು, ದುರ್ಗಕ್ಕೆ ಚಿಕ್ಕಪ್ಪನಿಗೆ ಹೇಳ್ತಾನೆ, ಅವನು ಜಡ್ಬಿ ನಾಯಕ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ತುಂಬ ಒಳ್ಳೆಯ ಮನುಷ್ಯ ಅವನು, ಇವನು ಮತ್ತಿತ್ತಿಮಣ್ಣ ನಾಯಕನಿಗೆ ಬೆಂಬಲ ಅವನು, ಅವನಿಗಿಂತ ಒಂದು 10 ವರ್ಷ ದೊಡ್ಡವನು ಚಿಕ್ಕಪ್ಪ. ಇವನು ನಡಿ ಚಿಕ್ಕಪ್ಪ ಹೋಗೋಣ, ನಾನು ನೋಡಲೇಬೇಕು ಅಂತ. ಸರಿ ಆಯ್ತುಕೊಂಡು ರಾತ್ರಿ ಹೋಗ್ಬಿಡೋಣ ಅಲ್ಲಿಗೆ, ಯಾರಿಗೂ ಗೊತ್ತಾಗ್ದಂಗೆ ಅಂತ ಕುದುರೆ ಒಳಗೆ ಬರ್ತಾರೆ. ಏನು ಗಾವದ ದೂರ ಕೂಡ ಇಲ್ಲ ಮತ್ತಿಯಿಂದ ಚಿತ್ರದುರ್ಗ, ಒಂದು 60 ಕಿಲೋಮೀಟ್ರ್ ಅಥವಾ ಕಡಿಮೆ ಇರ್ಬೋದು. ಬಂದು ಕೋಟೆ ಪ್ರವೇಶ ಮಾಡ್ತಾರೆ, ಅಲ್ಲೂ ಎಲ್ಲ ಸೈನ್ಯ ಇರುತ್ತೆ, ಒಳಗಡೆ ಹೋಗ್ತಾರೆ, ಪ್ರವಾಸಿಗರು ಹೋದಂಗೆ ನೋಡ್ತಾರೆ, ಆಶ್ಚರ್ಯ ಆಗ್ಬಿಡ್ತೀವಿ, ನೋಡೋದೆಲ್ಲ ಕಾಣಿಸುತ್ತೆ ಅಲ್ಲಿ. ಚಿಕ್ಕಪ್ಪ ನಾನು ಇದನ್ನು ನೋಡಿದ್ದೆ, ಇದನ್ನು ನೋಡಿದ್ದೆ, ಇದು ಈ ದೇವಸ್ಥಾನ, ಇವನು ಇದೇ ಕಣೋ ದೇವಸ್ಥಾನ, ಇದು ಇಂಥ ದೇವಸ್ಥಾನ, ಇದೇ ಗೋಪಾಲಸ್ವಾಮಿ ಹೊಂಡ, ಅಲ್ಲಿ ಈಜಾಡ್ತಾನೆ ಮಾಡ್ತಾನೆ, ಖುಷಿ ಆಗ್ತಾನೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ವಾಪಸ್ ಬರ್ತಾ ಇರ್ತಾರೆ. ಅಲ್ಲಿ ಭಾಳ ಜನ ಗುಂಪು ಕಟ್ಕೊಂಡು ಸೈನಿಕರುಗಳು ಚಾವಟಿಯಿಂದ ಬಾರಿಸ್ತಾ ಇರ್ತಾರೆ, ಅಲ್ಲೆಲ್ಲ ಭಾಳ ಜನನ ಸೆರೆ ಹಿಡ್ದಂಗೆ ತಂದುಬಿಟ್ಟಿರ್ತಾರೆ. ಕೋಟೆಯ ಹೃದಯದ ಭಾಗ ಸಂಕೃಷ್ಣ ದೇವಸ್ಥಾನದ ಹತ್ರ, ಅಲ್ಲಿ ರೈತರು, ಬಡ ರೈತರುಗಳು, ಜಮೀನ್ದಾರರು, ಚಿನ್ನದ ಮನೆಯವರು, ವ್ಯಾಪಾರಿಗಳು ಎಲ್ಲರನ್ನೂ ಹಿಂಸೆ ಕೊಡ್ತಾ ಇರ್ತಾರೆ ಸೈನಿಕರು, ತೆರಿಗೆ ಸರಿಯಾಗಿ ಕೊಡ್ತಿಲ್ಲ ಅಂತ. ಇವ್ರದ್ದು ಹೇಗೆ ಇರುತ್ತೆ ಮಲ್ಲಣ್ಣನ ಒಡೆಯರ್ದು ದರ್ಬಾರ್ ಅಂದರೆ, ಒಂದು 50 ಎಕರೆ ಜಮೀನು ಇರುತ್ತೆ ಯಾರೋ ಬಂತು, ಅವನು ಪಾಪ ಬರೀ 5 ಎಕರೆ ಬೆಳೀತಿರ್ತಾನೆ, ಅವನಿಗೆ 5 ಎಕರೆ ಬೆಳೆಯೋದಲ್ಲ ತೆರಿಗೆ ಕೊಡೋದು, 50 ಎಕರೆದು ಕೊಡಬೇಕು, ಎಷ್ಟಾರು ಬೆಳಕೋ ಅಷ್ಟು ಕೊಡು, ಈ ಥರ ಹಿಂಸೆ. ಆಮೇಲೆ ನೀವು ಬೆಳೆದಿದ್ರೆ ಸಮಪಾಲು ಕೊಡಬೇಕು, ಚಿನ್ನದ ಮನೆಯವ್ರು ಬಂಗಾರ ಕೊಡಬೇಕು, ಇಲ್ಲ ಮನೆಗೆ ನುಗ್ಗ್ಲೂಟಿ ಮಾಡೋ ಅಂತ. ಆ ಥರ ಸರ್ವಾಧಿಕಾರ, ಯಾಕೆಂದರೆ ಇವನು ಮಲ್ಲಣ್ಣ ಒಡೆಯರು ಇಲ್ಲಿ ಏನು ಸಂಪಾದನೆ ಮಾಡ್ತಾನೋ ಅದರಲ್ಲೊಂದಷ್ಟು ವಿಜಯನಗರದವ್ರಿಗೆ ಕೊಡಬೇಕು, ತೆರಿಗೆ ಕಟ್ಟಬೇಕು, ಅವನು ಕೊಡಬೇಕು, ಸಾಮಂತ್ರಂಗಿರ್ತಾನೆ ಇವನು. ಆಮೇಲೆ ಅದ್ರ ಉಸ್ತಾವರಿಗೆ ಸಾಳ್ವ ನರಸಿಂಗರಾಯ ಅಂತ ಬರ್ತಾ ಇರ್ತಾನೆ, ಅವಾಗಿವಾಗ ವರ್ಷಕ್ಕೊಂದ್ಸರಿ ಬಂದು ವಸೂಲಿ ಮಾಡ್ಕೊಂಡು ಹೋಗ್ತಿರ್ತಾನೆ, ಅವನು ಇವನು ಸಮಾಧಾನ ಮಾಡಬೇಕಲ್ಲ, ಅವನಿಗೂ ಕೊಟ್ಟು ವಿಜಯನಗರದವ್ರಿಗೆ ಕೊಡಬೇಕು. ಇದರಿಂದ ಪಾಪ ಇವನು ಇವ್ರನ್ನೆಲ್ಲ ಹಿಂಸೆ ಕೊಟ್ಟು ಲೂಟಿ ಮಾಡ್ತಿರ್ತಾನೆ, ಮೊದಲೇ ಮಹಾಕ್ರೂರಿ ಅವನು. ಇದನ್ನು ನಾನು ನೋಡಿದಾಗ ಇವನು ಸುಮ್ಮನೆ ಹೋಗ್ಬೇಕು ಬೇರೋ ಕೋಟೆನ ಹುಡ್ಕೊಂಬಂದನು, ಜನಗಳ ಪರವಾಗಿ ಮಾತಾಡೋಕ್ಕೆ ಶುರುವಾಗ್ಬಿಡ್ತಾನೆ, ಪ್ರತಿಭಟನೆ ಮಾಡ್ತಾನೆ, ಇದು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ, ಇಷ್ಟೇ ಕೊಡಬೇಕು, ನಾನು ರೈತ, ನಾನು ಇಲ್ಲಿದ್ದರೆ ಇಷ್ಟೇ ಕೊಡಬೇಕಾಗಿತ್ತು ಅಂತ ಇವನೇನು ಧೈರ್ಯವಾಗಿ. ಇವನು ಜಡವಿ ನಾಯಕಗಳ್ದು ಬಾ ನಮ್ಗೆ ಹಾಕ್ಬೇಕು ಕೋಟೆ ನೋಡಿದ್ದಾಯ್ತು ಹೋಗೋಣ ಅಂದರೆ ಕೇಳಲ್ಲ ಇವನು, ಅದು ಯಾರೋ ಹಿಂಗೆ ಗಲಾಟೆ ಮಾಡ್ತಾನೆ ಇವ್ರ ಪರವಾಗಿ ನಿಂತಿದ್ದಾನೆ ಅಂತ ಮಲ್ಲಣ್ಣ ಒಡೆಯರಿಗೆ ಗೊತ್ತಾಗುತ್ತೆ. ಅವನು ಭಾರಿ ಜೈಜಾಂಟಿಕ್ ಪರ್ಸ್ನಾಲ್ಟಿ, ಇವನು ಮತ್ತಿ ತಿಮ್ಮಣ್ಣಾಯಕನ ಹೆಂಗಿರ್ತಾನೋ ಅವನು 2 ವರ್ಷ ಇರ್ತಾನೆ. ಅವನು ಬರ್ತಾನೆ, ಬಂದು ಯಾವನ ನೀನು ಅಂತ, ಹಿಂಗೆ ನೀವು ಮಾಡ್ತಿರೋದು ಅನ್ಯಾಯ ಅಂತ ಒಬ್ರಿಗೊಬ್ರಿಗೆ ಘರ್ಷಣೆ ಆಗುತ್ತೆ, ಮಾತುಕತೆಗಳು ನಡೆಯುತ್ತೆ, ಇಬ್ರಿಗೂ ಯುದ್ಧ ಶುರುವಾಗುತ್ತೆ, ಕತ್ತಿ ವರ್ಸೆ. ಅವಾಗ ಸೈನಿಕರೆಲ್ಲ ಇವನ ಮೇಲೆ ಮುಗಿಬೇಳಕ್ಕೆ ಬರ್ತಾರೆ. ಅವನು ಎಂತನೋ ಅಂದರೆ, ಏಯ್ ನೀವೆಲ್ಲ ಯಾಕೋ ಆ ಕುನ್ನಿನ ಹೊಡೆದಾಕೆ, ನೀವು ನಿಂತ್ಕೊಂಡಿರಲ್ಲೇ ನೋಡ್ರ ಒಂದು ನಿಮಿಷಕ್ಕೆ ಇವನಿಗೆ ಏನು ಮಾಡ್ತೀನಿ ಅನ್ನೋದೊಂದು, ಇಬ್ಬರು ಕತ್ತಿ ವರ್ಸೆ ಮಾಡ್ತಾರೆ, 1-1 ನೀವೆಲ್ಲ ಬೇಡ ಇವನಿಗೆ, ನೀವೆಲ್ಲ ಬೇಕೇ ಇವನು ಹೊಡೆದಾಕೆ, ಇಷ್ಟು ದಿವಸ ಇಷ್ಟೊತ್ತವರೆಗೂ ಏನು ಮಾಡ್ತಿದ್ರಿ ನೀವು,
ನೋಡ್ರಿ ನಾನು ಏನು ಮಾಡ್ತೀನಿ ಇವನ್ನ ಹೊಸಕಾಕ್ಬಿಡ್ತೀನಿ ಅಂತ ಕತ್ತೆ ವರ್ಷೆ ಆಗುತ್ತೆ. ಆ ಕತ್ತೆ ವರ್ಷೆ ಮಾಡ್ಬೇಕಂದ್ರೆ ಇವನು ಕೇಳ್ತೀವಿ, ಚಿತ್ರದುರ್ಗ ನಿನ್ನದು ಹೋರಾಡು ಹೋರಾಡು ಅಂತ ಯಾರೋ ಹೇಳ್ದಂಗಾಗುತ್ತೆ. ಇದು ಏನಿದು ಈ ಧ್ವನಿ ಬರ್ತಾ ಇದೆಯಲ್ಲ, ಏ ಹೋರಾಡಲೇಬೇಕು, ಹೋರಾಡಿ ಹೊಡೆದಾಕ್ಬಿಡ್ತಾನೆ ಅವನ್ನ. ಒಂದು ಕತ್ತಿ, ನಾನು ಆ ಕಾದಂಬರಿ ಒಳಗೆ ಚೆನ್ನಾಗಿ ಹೇಳ್ತೀನಿ ಆ ಘಟನೆ. ಒಂದು ಕತ್ತಿ ಸಿಗಿಸಿರ್ತಾರೆ ಆ ಭೂಮಿ ಒಳಗೆ, ಅದು ಕತ್ತಿ, ಈ ಕತ್ತಿ ಯಾವನು ಕೀಳ್ತಾನೋ ಅವನೇ ನಿನ್ನ ಮರಣ ಕಾರಣ ಆಗೋದು ಅಂತ ಹೇಳಿ ಸತ್ತೋಗಿರ್ತಾನೆ ಆ ಕತ್ತಿ ಸಿಗಿದ ಅವನೊಬ್ಬ ಮಹಾವೀರ ಕಂಪ್ಲ ನಾಯಕ ಅಂತ. ಇವನು ಆ ಹೋಗಿ ಏನು ಕೈಗೆ ಸಿಗಲ್ಲ, ಕೈನ ಕತ್ತಿರಲ್ಲ, ಹೋಗಿ ಅದು ಕಿತ್ಬಿಡ್ತಾನೆ ಬಂದ್ಬಿಡುತ್ತೆ. ಆಗಲೇ ಮಲ್ಲಣ್ಣ ಒಡೆಯರ್ ಜೀವ ಅರ್ಧ ಆಗ್ಬಿಡುತ್ತೆ, ಇವನು ಯಾರು ಬಂದ್ಬಿಟ್ಟ ಅಂತ. ಅವನು ಮಲ್ಲಣ್ಣ ಒಡೆಯರ್ನ ಹೊಡೆದಾಗ್ತಾನೆ, ಏನು ಜನ ಎಲ್ಲ ಖುಷಿಯಾಗ್ಬಿಡ್ತಾರೆ, ನಮ್ಮ ಪರವಾಗಿ ಒಬ್ಬ ಬಂದ ಅಂತ. ಜಯಕಾರ ಕೂಯಿ ಅಬ್ಬರ ಗಲಾಟೆ ಮಾಡ್ತಿರ್ತಾರೆ. ಇವನು ಜಡವಿನ ಕೇಳ್ತಾನೆ, ಅಯ್ಯಾ ನೀನು ಮಾಡಿರೋದು ಕೊಲೆ, ಇಲ್ಲಿದ್ದರೆ ನೀನು ಹಿಡಿದಾಕ್ಬಿಡ್ತಾರೆ, ಬಾರಯ್ಯ ಅಂತ ಗಲಾಟೆ ಮಾಡ್ಕೊಂಡು ಕೂಗಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಕುಣಿದಾಡ್ತಿರ್ತಾರೆ. ಡ್ಯಾನ್ಸ್ ಅಂದರೆ ಈಗಿನ ಡ್ಯಾನ್ಸ್ ಅಲ್ಲ. ಅವನು ಬರಮಾಸದಲ್ಲಿ ಕರ್ಕೊಂಬಂದ್ಬಿಡ್ತಾನೆ ವಾಪಸ್ ಮತ್ತೀಗ ಬಂದು, ಇಲ್ಲೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಡ್ಕಂಡೆ, ಹೊಡೆದ್ಬಿಡ್ತಾನೆ ಅವ್ನು, ಮೊದಲೇ ಸಿಟ್ಟಾನು, ನಿಮ್ಮ ಅಮ್ಮನೂ ಹೇಳ್ಬೇಡ, ಎಲ್ಲ ಹೋಗಿದ್ವಿ ಬಂದ್ವಿ ಅಂತ ಹೇಳಿದ್ರಾಯ್ತು ಅಂತ ಹೇಳೋದೇ ಇಲ್ಲ ಇವರು. ಅದು ವಿಜಯನಗರದವರೆಗೂ ಹೋಗುತ್ತೆ ವಿಷಯ. ಸಾಳ್ವ ನರಸಿಂಗರಾಯ ಬರ್ತಾನೆ ಉಸ್ತಾವರಿಗಿದ್ದಾನು, ಅವ್ನು ನೋಡಿದಾಗ ನೋಡಿ ಜನಗಳೆಲ್ಲ ಹೇಳ್ತಾರೆ, ಯಾರು ಭಾಳ ಮಹಾವೀರ, ಅವ್ನು ನಮ್ಮ ಪರವಾಗಿ ಹೋರಾಟ ಮಾಡ್ದ, ಹೊಡೆದಾಕ್ದ ಅಂತ ಇವನು ಪರವಾಗಿ ಮಾತಾಡ್ತಾರೆ. ಇವನು ಮಲ್ಲಣ್ಣ ಒಡೆಯವ್ರು ಸತ್ತಿರೋದು ನೋಡಿ ಇವನಿಗೇನು ದುಃಖ ಆಗಲ್ಲ, ಆಳಾದ ನನ್ನ ಮಗ ನನಗೂ ಸರಿಯಾಗಿ ಕೊಡ್ತಿರಲಿಲ್ಲ, ಅವ್ರಿಗೂ ಕೊಡ್ತಾ ಇರಲಿಲ್ಲ, ಹೋಗಲಿ ಬಿಟ್ಟು ನಾನೇ ನೋಡ್ಕೊಂಡ್ರಾಯ್ತು ಅಂಥೇಳಿ. ಆದರೂ ಯಾರು ಅವನು ಹೊಡೆದಾಕ್ದನು ಇವನ್ನ, ಅವನು ನೋಡ್ಬೇಕಲ್ಲ. ಅವನು ಸರ್ ಅವನಿಗೆ ಕರ್ಕೊಂಬಂದು ಇಲ್ಲಿ ಪಟ್ಟ ಕಟ್ರಿ ಅಂತಾರೆ ಜನ. ಆಮೇಲೆ ವಿಜಯನಗರದವರು ಕೂಡ ಹೇಳಿರ್ತಾರೆ, ಅವನು ಅಷ್ಟರ ಮಟ್ಟಿಗೆ ಉಸಿಲಿ ಮಾಡ್ಕೊಂಡಿದ್ದಾರೆ, ಅವನಾದ್ರೆ ಇವರಾದ್ರೆ ನಮಗೆ, ಅವನಿಗೆ ಪಟ್ಟಗಡ. ಇವನಲ್ಲಿಂದ ಮತ್ತಿಗೆ ಬರ್ತಾನೆ ಸೈನ್ಯ, ಒಂದು ಸಣ್ಣ ಸೈನ್ಯ ಕರ್ಕೊಂಡು ಸಾಳ್ವ ನರಸಿಂಗರಾಯ ಬಂದು ವಿಚಾರ ಮಾಡ್ತಾನೆ. ಇವರೆಲ್ಲ ಥರ ಥರ ನಡುಗ್ತಿರ್ತಾರೆ, ಕೊಲೆ ಮಾಡಿರೋದಾನೆ ಅಂತ ಅಂದು ಆಮೇಲೆ ಗೊತ್ತಾಗ್ಬಿಡ್ತು. ಗಬ್ಗಡಿ ಹೋಗ್ಬರ್ಗ ರಾಂಗ್ ಆಗಿ ಮಗನಿಗೆ ಹೊಡೆಯೋಕೆ ಹೋದ್ನ, ಹೊಡಿಬೇಡ್ರಿ ಅವ್ನು ಒಳ್ಳೆ ಕೆಲಸ ಮಾಡಿದ್ದಾನೆ, ಅವ್ನು ನಮಗೆ ಸರಿಯಾಗಿ ನಡ್ಕೊಳ್ತಿರಲಿಲ್ಲ, ಅವನ್ನ ಇವನು ವಧೆ ಮಾಡಿದ್ದಾನೆ ಅಂತೇಳಿ ಇವನಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಇದು ಮಾಡ್ತಾನೆ, ನೋಡಿದಾಗ ಇವನಿಗೆ ಇಲ್ಲ, ಇವನು ಎಷ್ಟು ಸಾಳ್ವ ನರಸಿಂಗರಾಯ ಜಾಣ ಅಂದರೆ ಅವನಿಗೆ ಅಧಿಕಾರ ಕೊಡೋಕೆ ಹೋಗಲ್ಲ ಇವನು ದುರ್ಗದ್ದು. ನೀನು ನಮ್ಮ ದೊಡ್ಡವರು ಹೇಳಿದರು ವಿಜಯನಗರದವ್ರು, ನೀನು ಒಳಲ್ಕೆರೆ ಪಟ್ಟಣ ನೋಡ್ಕೆ, ನೀನು ಒಳಲ್ಕೆರೆ ಪೊಳಲಕೆರೆ ಅಂತಿದ್ರು ಅವಾಗ, ಆ ಒಳಲ್ಕೆರೆ ಪಟ್ಟಣಕ್ಕೆ ನಿನಗೆ ಬಿಟ್ಕೊಡ್ತೀನಿ ನೋಡ್ಕೆ, ನೀನು ಅಲ್ಲಿ ಸೇನೆಗೇನು ಇದು ಮಾಡು, ನೀನು ಮಹಾವೀರ ಇದೀಯ ಅಂತ ಒಳಲ್ಕೆರೆ ಪಟ್ಟಣದಲ್ಲಿ ಬಿಡ್ತಾನೆ. ಫಸ್ಟ್ ಒಳಲ್ಕೆರೆ ಹೊಳಲ್ಕೆರೆ ಆ ಇವನ ಬಾಮ ಇದ್ದ ಇರ್ತಾನೆ ಗುಲ್ಲಪ್ಪ ನಾಯಕ ಅಂತ, ಈ ಮತ್ತಿತ್ತಮ್ಮಣ್ಣ ನಾಯಕನ ಹಿಡ್ತೀಯ ತಮ್ಮ ಗುಲ್ಲಪ್ಪ ನಾಯಕ ಅಂತ. ಆಮೇಲೆ ಅಲ್ಲಿ ಇವನು ಆಳ್ವಿಕೆ ನಡೆಸುತ್ತಾನೆ. ಅವನೇ ಕಟ್ಟಿರೋದು ಬೃಹತ್ ಗಣಪತಿ ಇದೆಯಲ್ಲ ಹೊಳಲ್ಕೆರೆಯಲ್ಲಿ, ಭಾಳ ದೊಡ್ಡ ಗಣಪತಿ ಇದೆ, ಜಡೆ ಗಣಪತಿ ಅಂತೇಳಿ ಪ್ರಖ್ಯಾತ ಗಣಪತಿ, ಬಯಲು ಗಣಪತಿ ಅದು ಕಟ್ಟಿದನು ಅವನು ಗುಲ್ಲಪ್ಪ ನಾಯಕ ಇವನು ಬಾಬ. ಇವನು ಹೊಳಲ್ಕೆರೆ ಪಟ್ಟಣದ ಯಾವಾಗ ಸಿಕ್ಬಿಡುತ್ತೆ ತುಂಬ ಖುಷಿಯಾಗ್ಬಿಡುತ್ತೆ ಇವನಿಗೆ, ಅಯ್ಯೋ ನೀನು ಹೊಲ ಮಾಡ್ಕೋಬೇಕಣಲ್ಲ ಅದನ್ನ ನೋಡ್ಕೊಂತೀನಿ ಅದನ್ನು ಮಾಡ್ತೀನಿ ಅಂತಾನೆ. ಮಾಡೋದು ಅಲ್ಲಿ ಹೋಗಿ ಒಳಲ್ಕೆರೆನ ಆಳೋದು, ಅಲ್ಲಿ ಕತ್ತಿ ಒರೆಸಿ ಅಲ್ಲೊಂದು ಸಣ್ಣ ದಂಡೆ ಕಟ್ಬಿಡ್ತಾನೆ, ಒಂದು ಸೇನೆಯನ್ನು ಕಟ್ಬಿಡ್ತಾನೆ. ಸೇನೆಯನ್ನು ಕಟ್ಟಿ ಅಲ್ಲಿ ಸುತ್ತಮುತ್ತಲು ಪ್ರಾಂತ್ಯದ್ದೆಲ್ಲ ತೆರಿಗೆನ ವಸೂಲು ಮಾಡಿ ನರಸಿಂಗರಾಯನ ಕೊಡ್ತಾನೆ. ನರಸಿಂಗರಾಯ ಕೊಡ್ಬೇಕಲ್ಲ ತಾಂಡೋಗಿ ಅಲ್ಲಿ, ನರಸಿಂಗರಾಯನಿಗೆ ಖುಷಿಯಾಗುತ್ತೆ. ಯಾಕೆಂದರೆ ಅವನು ಇವನೆಷ್ಟು ಕೊಡ್ತಾನೋ ಅವನೆಷ್ಟು ಕೊಡ್ತಾನೋ ಆ ಥರ ಲೆಕ್ಕಾಚಾರ ಇದನ್ನು. ಅಲ್ಲ ಇವನೊಂದು ಅಷ್ಟು ವರ್ಷಗಳ ನೋಡಿದ್ಮೇಲೆ ನೀನು ಹಿರಿಯೂರು ಪಟ್ಟಣನೂ ನೋಡ್ಕೆ ಅಂತಾನೆ. ಹಿರಿಯೂರು ಉತ್ಸವರಿನೂ ಕೊಡ್ತಾನೆ, ಅಲ್ಲಿ ವೀರಭದ್ರ ದೇವಸ್ಥಾನ ಕಟ್ಟಿಸ್ತಾನೆ ಇವನು ಪಿರಿಯಡಲ್ಲಿ ಮತ್ತಿತ್ತಮ್ಮಣ್ಣ ನಾಯಕ, ಅಲ್ಲಿ ಒಂದು ದೊಡ್ಡ ದಂಡು ಕಟ್ತಾನೆ. ಆಮೇಲೆ ಇಲ್ಲಿ ಯಾರೂ ರಾಜರೇ ಇರಲ್ಲ, ಇಲ್ಲಿ ನರಸಿಂಗರಾಯನೂ ಇರಲ್ಲ ಚಿತ್ರದುರ್ಗದಲ್ಲಿ. ಆ ದೇವಯ್ಯ ಅಂತ ಒಬ್ಬನು ಇರ್ತಾನೆ ಸೇನಾಧಿಪತಿ, ಅವನು ನೋಡ್ಕೊಂಡಿರ್ತಾನೆ. ಇದೆಲ್ಲ ಗೊತ್ತಾಗುತ್ತೆ ಸುತ್ತಮುತ್ತಲ ಪಾಳ್ಳೆಗಾರಿ, ಇಲ್ಲಿ ಅಲ್ಲಿ ಯಾವನು ಹೇಳಲಿಲ್ಲ ಕೇಳಲಿಲ್ಲ ಚಿತ್ರದುರ್ಗದಲ್ಲಿ. ಏನು ಚಿತ್ರದುರ್ಗನ ನಾವು ಯಾಕೆ ವಶ ಪಡಿಸ್ಕೋಬಾರ್ದು, ಏನು ನರಸಿಂಗರಾಯ ಎಲ್ಲದನು ನಂಪೆಲ್ಲದನು, ಅವನು ಅಲ್ಲಿಂದ ಬರೋದ್ರಾಗ ನಾವು ಹೊಡೆದಾಕ್ಬಿಡ್ಬೋದಲ್ಲ ದುರ್ಗನ ವಶಪಡಿಸ್ಕೊಂಬಿಡ್ಬೋದಲ್ಲ ಅಂತ ತರೀಕೆರೆ ಪೂವಲ ಹನುಮಪ್ಪ ನಾಯಕ ಅಂತಿರ್ತಾನೆ. ತರೀಕೆರೆ ನಾನು ತರೀಕೆರೆಯವರು ನಮಗೆ ಚಿತ್ರದುರ್ಗ ತರೀಕೆರೆ ಪಾಳ್ಯಗಾರರು ಹರಪನಹಳ್ಳಿ ಪಾಳ್ಯಗಾರರು ಜರಿಮನೆ ಇವರೆಲ್ಲ ಶತ್ರುಗಳೇ ಸುತ್ತಮುತ್ತ ಇರೋರು. ಅವಾಗ ಯುದ್ಧಗಳಾಗ್ತಿದ್ವು, ಒಬ್ರಿಗೊಬ್ರು ಆಕರ್ಸ್ಕೊಂಬಿಡ್ತಿದ್ರು, ವಿಸ್ತರಣೆ ರಾಜ್ಯ ವಿಸ್ತರಣೆ ಆಗ್ತಿದ್ದೆ ಹಾಗೆ. ತರೀಕೆರೆ ಪೂವಲ ಹನುಮಪ್ಪ ನಾಯಕ ದಂಡೆತ್ತ ಬರ್ತಾನೆ, ಅದು ದೇವಯ್ಯನಿಗೆ ಗೊತ್ತಾಗುತ್ತೆ. ಅವನು ತುಂಬ ಚಿಕ್ಕ ಸೇನೆ ಇರುತ್ತೆ ಅಲ್ಲಿ, ಅಲ್ಲಿದ್ದಾನೆ ಸೇನಾಧಿಪತಿ ಇಲ್ಲಿ ಚಿತ್ರದುರ್ಗದಲ್ಲಿದ್ದಾನೆ. ಅವನು ಇವನಿಗೆ ತಿಳಿಸ್ತಾನೆ ಮತ್ತಿತ್ತಮ್ಮಣ್ಣಕ್ಕೆ ನೀನೇನಾದರೂ ಹೆಲ್ಪ್ ಮಾಡ್ಬೇಕು ಇವಾಗ ಅಂತಂದ. ಅವನು ಅವಾಗ ಹಿರಿಯೂರಲ್ಲಿ ಇರ್ತಾನೆ. ಸರಿ ಹಿರಿಯೂರು ಸರಿ ಆಯಿತು ಅಂತ ಸಂದರ್ಭ ಬಂದರೆ ನಾನು ಬರ್ತೀನಿ ಸೇನೆ ತಗೊಂಡು, ನಂದೇ ಆದ ಸೇನೆ ತಗೊಂಡು. ನರಸಿಂಗರಾಯರು ಹೆಂಗೂ ಬರ್ತಾರಲ್ಲ ನಮ್ಮ ಪಡಿ, ನಾವು ಹಿರಿಯೂರು ಚಿತ್ರದುರ್ಗದ ಒಳಲ್ಕೆರೆಯವರು ಇರೋರು ಅಂತ. ಆಮೇಲೆ ಅವನು ದಂಡು ತಗೊಂಡು ಬರ್ತಾನೆ, ಯಾರೋ ಪೂವಲ ಹನುಮನಾಯಕ ಬಂದುಬಿಡ್ತಾನೆ. ಇವನು ದಂಡು ಬರೋದೇ ಇಲ್ಲ ನರಸಿಂಗರಾಯಂದು,
ಯುದ್ಧ ಶುರುವಾಗ್ಬಿಡುತ್ತೆ. ಅದು ವಿಷಯ ಗೊತ್ತಾಗಿ ಹಿರಿಯೂರು ದಂಡನ್ನು ಮತ್ತು ಒಳಲ್ಕೆರೆ ದಂಡನ್ನು ತಗೊಂಡು ಹೊರಗಡೆಯಿಂದ ಅವನು ಅಟ್ಯಾಕ್ ಮಾಡ್ತಾನೆ. ಯಾರೋ ಭರಮಣ್ಣ ಮತ್ತಿತ್ತಿಮಣ್ಣ ನಾಯಕ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿ ಓಡಿಸಿ ತರೀಕೆರೆ ದಂಡನ ಓಡಿಸಿ ಪುರಪ್ರವೇಶ ಮಾಡ್ತಾನೆ. ರಾಜ ಅಂತ ಹೇಳಿ ರಾಜ ಮತ್ತಿತ್ತಿಮಣ್ಣ ನಾಯಕನಿಗೆ ಇವನೇ ನಮ್ಮ ರಾಜ ಮೊದಲೇ ಇವನು ನೋಡಿರ್ತಾರೆ, ಇವನು ಸಾಹಸನ ಮೆಚ್ಕೊಂಡ್ಬಿಟ್ಟಿರ್ತಾರೆ. ತಾಂಡವ ಸಿಂಹಾಸನದ ಮೇಲೆ ಕೂರಿಸಿ ಬಿಡದೇ ಇಲ್ಲ, ಏ ನೀನೇ ನಮ್ಮ ರಾಜ, ಇಲ್ಲಪ್ಪ ವಿಜಯನಗರದ ಅಪ್ಪಣೆ ಅವ್ರದೇನ ಅಪ್ಪಣೆ ಕೇಳೋದು, ನೀನೇ ರಾಜ ಅಂತೇಳಿ ದೊರೆ ಅಂತೇಳಿ ಸಿಂಹಾಸನದಲ್ಲಿ ಕೂರ್ ಪಟ್ಟ ಕಟ್ಬಿಡ್ತಾರೆ. ಜನನೇ ಜನನೇ ಜನ ಮಾಡಿದ ದೊರೆ ಇವನು ಸಾಮಾನ್ಯ. ಅವಾಗ ಇವನು ನರಸಿಂಗರಾಯ ಬರ್ತಾನೆ, ಇವನು ಬಂದು ಕೋಟೆ ಪ್ರವೇಶ ಮಾಡ್ತಾನೆ, ನೋಡ್ತಾನೆ ತಬ್ಬಿಬ್ಬಾಡ್ತಾನೆ, ಜನ ಎಲ್ಲ ಅವನು ಮೆಚ್ಕೊಂಡ್ಬಿಟ್ಟಿದ್ದಾರೆ, ಅವನಲ್ಲೇ ಎಸ್ಟಾಬ್ಲಿಷ್ ಆಗ್ಬಿಟ್ಟವನೇ ಕೂರಿಸ್ಬಿಟ್ಟಿದ್ದಾರೆ ಅವನ್ನ. ಇಳಿಯೋ ಕೆಳಗೆ ಅನ್ನೋಷ್ಟು ದಮ್ಮು ಇವನಿಗಿಲ್ಲ. ಆಮೇಲೆ ಜನ ದಂಗೆ ಎದ್ಬಿಟ್ರೆ ಕಷ್ಟ, ಆಮೇಲೆ ಇವ್ರದ್ದೇ ದುರ್ಗ ಆಗ್ಬಿಡುತ್ತೆ ಅಂತೇಳಿ, ಸರಿಯಪ್ಪ ನೀನೇನು ಮಾಡ್ತೀವಿ ಮಾಡೋಕ್ಕೆ ಅದೆಲ್ಲ ನಿಮ್ಗೆ ಒಪ್ಕೊಂಡಿದ್ದಾರೆ. ಆದರೆ ನೀನು ವಿಜಯನಗರದ ಅರಸರಿಗೆ ಅಲ್ಲಿ ಶ್ರೀರಂಗದೇವರಾಯ ಅಂತ ಆಳ್ತಿರ್ತಾನೆ, ಆ ಶ್ರೀರಂಗದೇವರಾಯನ ನೀನು ಕಪ್ಪ ಕಾಣಿಕೆ ಏನು ಕೊಡ್ಬೇಕು, ಅದೆಲ್ಲ ತೆರಿಗೆ ಎಲ್ಲ ಕಟ್ಟಬೇಕು. ಆಯಿತು ಕಟ್ತೀನಿ. ಶ್ರೀರಂಗದೇವರ ಅಲ್ಲಿರ್ತಾನೆ ಅವಾಗ, ವಿಜಯನಗರದಲ್ಲಿ ಶ್ರೀರಂಗದೇವರಾಯ ಅಂತ ಇರ್ತಾನೆ. ಸರಿ ಆಯಿತು ಅಂತ ಒಪ್ಕೊಂಡ ಇವನಿಗೆ. ಈ ಪಾಳ್ಯಗಾರರು ವಿಜಯನಗರದ ಸಾಮಂತರಾಜ ಹೌದು, ಎಲ್ಲರೂ ಇಲ್ಲಿರೋ ಎಲ್ಲ ಸುತ್ತಮುತ್ತಿನ ಪಾಳ್ಯಗಾರರು ಎಲ್ಲರೂ ವಿಜಯನಗರದ ಸಾಮಂತರಾಗಿಯೇ ಕೆಲಸ ಮಾಡ್ತಿರ್ತಾರೆ ಕೊನೆವರೆಗೂ. ಹೈದರಾಲಿ ಬಂದಾಗ ಹೈದರಾಲಿ ಜೊತೆಗೆ ಎಲ್ಲರೂ ವಶ, ಇಡೀ ಸಂಸ್ಥಾನ ವಶಪಡಿಸ್ಕೊತಾನೆ, ದುರ್ಗ ಮಾತ್ರ ವಶಪಡಿಸ್ಕೊಳಕ್ಕಾಗಿರಲ್ಲ. ಅವಾಗ ಮದಕರಿನ ಹಾಕಿ ಇರ್ತಾನೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಅಂದ್ರೆ ಇವನು ಕೈ ಹಿಂಗೆ ಇಟ್ಕೊಂಡು ಮಲಗಿರ್ತಾನಲ್ಲ, ಆ ಕೈ ಮೇಲೆ ಗೂಟ ಇಟ್ಟು ಹೊಡೆದ್ಬಿಡ್ತಾನೆ, ರಕ್ತ ಹೋಗ್ತಾ ಇರುತ್ತೆ, ಇವನು ಕೂಗಂಗಿಲ್ಲ ಕಿರ್ಚಂಗಿಲ್ಲ, ಎದ್ದೇಳಕ್ಕೂ ಆಗ್ತಿರಲ್ಲ. ಅವಾಗ ತನ್ನ ಸೊಂಟದಲ್ಲಿದ್ದ ಕಟಾರಿ ತಾಂಡ ಮುಂಗ ಇರುತ್ತಲ್ಲ ಅಷ್ಟೊಂದು ಕಟ್ ಮಾಡಿದ್ದಾರೆ. ತಿಮ್ಮಣ್ಣ ನಾಯಕ ಈ ಪರಂಪರೆಯ, ಈ ಮದಕರಿ ಪರಂಪರೆಯ ಪ್ರಪ್ರಥಮ ದೊರೆ. ಅದಕ್ಕೆ ಮೊದಲು ಇಲ್ಲಿ ಕೋಟೆ ಇತ್ತ? ಹೌದು, ಕದಂಬರು, ಚಾಳುಕ್ಯರು, ರಾಷ್ಟ್ರಕೂಟರು, ಶಾತವಾಹನರು, ಆಮೇಲೆ ವಿಜಯನಗರ ಇಷ್ಟು ಜನ ಆಡಿದ್ದಾರೆ ಇಲ್ಲಿ. ಮೊದಲೇ ಕೋಟೆ ಇತ್ತು, ಒಂದೊಂದೇ ಒಬ್ಬೊಬ್ಬರು ಬಂದಾಗ ಕೋಟೆ ಇಂಪ್ರೂವ್ ಆಗ್ತಾ ಹೋಗಿದೆ, ಅಭಿವೃದ್ಧಿ ಪಡ್ಕೊಳ್ತಾ ಹೋಗಿದೆ. ಏಳು ಸುತ್ತಿನ ಕೋಟೆ ಒಬ್ಬರೇ ರಚಿಸಿರೋದಲ್ಲ, ಅದನ್ನು ಭದ್ರಪಡಿಸ್ತಾ ಹೋಗಿದ್ದಾರೆ. ಒಂದೊಂದು ಕಾಲದಲ್ಲಿ ಒಂದೊಂದು ಕೆಲಸ ಆಗಿದೆ. ಆಮೇಲೆ ನಾವು ಚಂದ್ರವಳ್ಳಿ ಭೂ ಪ್ರದೇಶಕ್ಕೆ ಹೋದರೆ ಅಲ್ಲಿ ಉತ್ಖನನ ಆಯಿತು ಭಾಳ ವರ್ಷಗಳು ನಾವು ಚಿಕ್ಕರಿದ್ದಾಗ. ಅಲ್ಲಿ ಹರಪ್ಪ ಮಹೇಂಜೋದಾರ ಕಲ್ಚರ್ ಕೂಡ ಸಿಕ್ತಂತೆ, ಅಲ್ಲೆಲ್ಲ ನಾಣ್ಯಗಳು, ಮಡಿಕೆ, ಕುಡಿಕೆ ಎಲ್ಲ ಸಿಕ್ಕಿದೆ. ಭಾಳ ಪ್ರಾಚೀನತೆ ಇದೆ ಅದು. ಕಲ್ಲು ಶಿಲಾಯುಗದ, ಹೌದೌದು, ಶಿಲಾಯುಗದ ಕಲ್ಲುಗಳೆಲ್ಲ ಸಿಕ್ಕಿದವೆ ಅಲ್ಲಿ, ಮಡಿಕೆ ಕುಡಿಕೆಗಳೆಲ್ಲ ಸಿಕ್ಕಿದವೆ. ಅಂದರೆ ಅದನ್ನೆಲ್ಲ ಈಗ ನಮ್ಮ ಇದರಲ್ಲಿ ಇಟ್ಟಿದ್ದಾರೆ, ರಂಗನ ಮೇಲೆ ಹತ್ರ ಬರುತ್ತದ್ದು ಮ್ಯೂಸಿಯಮ್ಮಲ್ಲಿ ಈಗಲೂ ಅವನ್ನೆಲ್ಲ ಇಟ್ಟಿದ್ದಾರೆ. ಆಗಿನ ಕಾಲದ ಗುಂಡುಗಳು, ಫಿರಂಗಿಗಳು, ಕತ್ತಿ ಅವನ್ನೆಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಗಂಡುಗಲಿ ಅಂತ ಒಬ್ಬರಿದ್ರು, ಅವರು ಕೂಡ ಒಂದು ದೊಡ್ಡ ಮ್ಯೂಸಿಯಂ ಮಾಡಿದರು, ಮಧುಕನಾಯಕನ ವಂಶಸ್ಥರು ಅಂತ ಹೇಳಿ ಕಳ್ತಿದ್ರು. ಅಲ್ಲಿನ ಆಭರಣಗಳು, ದೇವರು, ದೇವಸ್ಥ, ದೊಡ್ಡ ದೊಡ್ಡ ಪ್ರತಿಮೆಗಳು ಅವೆಲ್ಲ ಇಟ್ಕೊಂಡಿದ್ರು. ನಾವೆಲ್ಲ ಇವಾಗ ನೋಡ್ತಿದ್ವಿ, ಅವ್ರಿಗೆ ಇಲ್ಲ. ಆ ಮ್ಯೂಸಿಯಂನೇನೋ ಅವರು ಪಾಪ ತುಂಬ ಕಷ್ಟದಲ್ಲಿದ್ದಾಗ ಈ ಮುರುಘರಾಜೇಂದ್ರ ಮಠಕ್ಕೇನೋ ಅವರು ಕೊಟ್ಟರು ಅಂತ ಕೇಳಿದ್ರಿ, ಅವ್ರಿಗೆ ಅಲ್ಲೇನೋ ಕೊಟ್ಟರು ಅವರು ಅಂತ ಅವ್ರು ಮ್ಯೂಸಿಯಂ ಮಾಡಿದ್ದಾರೆ. ಈಗ ಹೀಗೆ ಮತ್ತಿ ತಿಮ್ಮಣ್ಣ ನಾಯಕನ ಅನಿವಾರ್ಯವಾಗಿ ಏನು ಅವನ ಪರಾಕ್ರಮಿ ಅಂತ ಅವನು ತಂಟೆ ಹೋಗಲ್ಲ, ಬಟ್ ಅವನು ಶ್ರೀರಂಗರಾಯನಿಗೆ ಏನು ಸಲ್ಲಿಸಬೇಕೋ ಅದನ್ನು ಕೊಟ್ಕೊಂಡು ದುರ್ಗವನ್ನು ಆಳ್ತಾ ಇರ್ತಾನೆ. ನೋಡಿ, ಆತನ ಕಾಲದಲ್ಲೇ ಏಕನಾಥೇಶ್ವರ ದೇವಸ್ಥಾನ ಕಟ್ಟಿದ್ದು ನಮ್ಮಲ್ಲಿ, ನಾವು ತಾಯಿ ಅಜ್ಜಿ ಅಂತೀವಲ್ಲ, ಆ ಎಮ್ಮ ಚಿತ್ರ ಈಗಲೂ ಭಾಳ ಜನ ನಡ್ಕೊಳ್ತಾರೆ. ಕೋಟೆ ಮೇಲಿದೆ ಅದು ದೇವಸ್ಥಾನ, ಕೋಟೆ ಹೃದಯದ ಭಾಗ. ಒಂದು ಕಡೆ ಏಕನಾಥೇಶ್ವರ ದೇವಸ್ಥಾನ, ಆ ಕಡೆ ಎತ್ತರದಲ್ಲಿ ಇಡಂಬೇಶ್ವರ ದೇವಸ್ಥಾನ, ಆ ಕಡೆ ಸಂಕೇಶ ದೇವಸ್ಥಾನ, ಮುರುಘಾಮಠ ಎಲ್ಲ ಹೆಚ್ಚು ಹೃದಯದ ಭಾಗ ಅದು. ಅಲ್ಲಿ ಹೋದರೆ ಎಲ್ಲ ನೋಡ್ಬೋದು ಸುತ್ತಮುತ್ತ ನಾವು. ಒಂದು 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 ಜಾಗ ಅದು ಹೃದಯದ ಭಾಗ ಅಂತೆಲ್ಲ ನಡೀತೇನೆ. ಚಿತ್ರದುರ್ಗದ ಹೃದಯದ ಭಾಗ ಅದು, ಕೋಟೆನಲ್ಲಿ ಅಲ್ಲಿ ಎಲ್ಲ ದೇವಸ್ಥಾನಗಳು ಸಿಗ್ತವೆ. ಅದು ಆರನೇ ಸುತ್ತಿನ, ಏಳನೇ ಸುತ್ತಿನಲ್ಲಿ ಅಜ್ಜಿ ಬಾಗಿಲಾದ್ಮೇಲೆ ಸಿಗುತ್ತೆ ನಮಗೆ, ಏಕನಾಥ ಬಾಗಿಲಾದ್ಮೇಲೆ. ಒಳ್ಳೆ ಭೂಪ್ರದೇಶ ಅಲ್ಲಿ. ಇವನು ರಣಮಂಡಲದ ಸುತ್ತಿನ ಕೋಟೆ, ಆಮೇಲೆ ಈ ಕೋಟೆ ಸುತ್ತುಗಳನ್ನ ಇವನು ಇಂಪ್ರೂವ್ ಮಾಡ್ತಾ ಇರ್ತಾನೆ ತಿಮ್ಮಣ್ಣ ನಾಯಕ. ಆ ಕೋಟೆಗಳನ್ನು ಕಟ್ತಾ ಇದ್ದರೆ ರಣಮಂಡಲ ಸುತ್ತಿನ ಕೋಟೆ, ಆಮೇಲೆ ದೊಣೆಬಾಗಿಲು, ತಂಡೀರ್ ದೊಣೆಬಾಗಿಲು ಕೋಟೆ, ಇದು ನಲ್ಲಿಕಾಯ ಸಿದ್ದಪ್ಪನ ಸುತ್ತಿನ ಕೋಟೆ, ಕೋಟೆಗಳು ಕಟ್ತಾ ಇದ್ದರೆ ಇವ್ರು ರಾತ್ರಿ ಎಲ್ಲ ಕಷ್ಟಪಟ್ಟು ಹಗಲೆಲ್ಲ ಕಟ್ಟಿ ಕೋಟೆನ ಸುಭದ್ರವಾಗಿ ಕಟ್ಟಿ ಬೆಳಿಗ್ಗೆ ಬಂದು ನೋಡಿದರೆ ಕೋಟೆನ ಇರೋಲ್ಲ, ಎಲ್ಲ ಬಿದ್ದು ಹೋಗ್ತಾ ಇರ್ತವೆ ಕೋಟೆ ಸುತ್ತು. ಇವನಿಗೆ ಚಿಂತೆ ಆಗ್ಬಿಡುತ್ತೆ, ನಾನು ಎಷ್ಟು ಕಷ್ಟಪಟ್ಟು ನಾನು ಎಷ್ಟು ನಿಯತ್ತಿಂದ ಚಿತ್ರದುರ್ಗವನ್ನು ಆಳ್ತಾ ಇದ್ದೀನಿ,
ಕೋಟೆ ಕಟ್ಟಿದ ಕೋಟೆ ಬೆಳಗ್ಗೆ ಎದ್ದೋಗಿ ನೋಡಿದರೆ ನಿಂತಿರಲ್ಲ ಬಿದ್ದೋಗಿರುತ್ತೆ ಅಂದರೆ ಏನು, ನನ್ನಂಥ ಪಾಪ ಏನು ಮಾಡಿದ್ದೀನಿ ಅಂತ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅವನು ಖೇದ ಆಗಿ ಅವನು ಮಲಗ್ತಾನೆ ಅಳುತ್ತಾ. ಅವಾಗ ಕನಸಲ್ಲಿ ಒಬ್ಬರು ಯಾರೋ ಒಬ್ಬ ಕಾಣಿಸ್ಕೊಂಡಾಗಿ ಅವನು ಹೇಳ್ತಾನೆ, ಒಂದು ಹೆಣ್ಣು ಧ್ವನಿ, ಲೇ ನನ್ನ ಪೂಜೆನೇ ಮಾಡ್ತಿಲ್ವಲ್ರು, ಮರ್ತುಬಿಟ್ರಲ್ರು ನನ್ನನ್ನು, ನಾನೇ ಕಣೋ ನಿಮ್ಮನ್ನು ಉದ್ಧಾರ ಮಾಡು, ಇಂಥ ಕಡೆ ಇದ್ದೀನಿ ನಾನು, ನನ್ನ ಪೂಜೆ ಮಾಡು, ನಿನ್ನ ಬೆಳೆದಾಗ ನಿನಗಲ್ಲ ನಿನ್ನ ಪರಂಪರೆಗೇನೆ ನಾನು ಕಾಪಾಡ್ತೀನಿ, ನಾನು ಇಂಥ ಇದ್ದೀನಿ, ನಾನು ತೆಗೆದು ಪೂಜೆ ಮಾಡು ನೀನು ಅಂತ ಧ್ವನಿ ಕೇಳುತ್ತೆ. ಅದಕ್ಕೆ ನಿನ್ನ ಕೋಟೆ ಸುತ್ತ ನಿಲ್ತಾ ಇಲ್ಲ. ಸರಿ, ಇವನು ಒಂದು ಸಭೆ ಕರೆದು ಅಲ್ಲಿ ಒಬ್ಬ ಪೂಜಾರಿ ಇರ್ತಾನೆ, ಹಳೆ ಪೈಕ್ಯದ ಗಿರಿಯ ಅಂತ ಒಬ್ಬನಿರ್ತಾನೆ, ಅವನು ಕೇಳ್ತಾನೆ, ಅವನು ಭವಿಷ್ಯ ಹೇಳ್ತಾನೆ, ಹೌದೌದು ಇಲ್ಲೂ ಒಬ್ಬಳು ತಾಯಿ ನೆಲೆಸಿ, ಎಲ್ಲಿದ್ದಾಳಕ್ಕಿ ಅಂತ. ಇವರು ಆ ಕಾಡು ಮೇಡಲ್ಲೆಲ್ಲ ಹುಡುಕ್ತಾರೆ, ಅಲ್ಲಿ ತುಂಬ ಎತ್ತರವಾದ ಜಾಗದಲ್ಲಿ ಒಂದು ಬಂಡೆಯಲ್ಲಿ ಒಡಮೂಡಿರ್ತಾಳೆ, ಅದು ಗುಹಾಂತರ ದೇವಾಲಯ, ಅದು ಕೂಡ ಬಂಡೆಗಳ ಮಧ್ಯದಲ್ಲಿ, ಆ ಬಂಡೆ ಮಧ್ಯದಲ್ಲಿ ಒಂದು ವಿಗ್ರಹ ಇರುತ್ತೆ. ಅದನ್ನು ನೋಡಿ ಎಲ್ಲ ಅಪ್ರತಿಭರಾಗ್ತಾರೆ, ಏನಿದು ಇಲ್ಲಿ ದೇವಿ, ದೇವಿ ಅಂತ ಹೇಳ್ತೀಯಲ್ಲ, ಅದು ಮೀಸೆ ಐತೆ, ಆಮೇಲೆ ಕೋರೆಯಲ್ಗಳೆಲ್ಲ ಅದಾವೆ, ಅದು ರಾಕ್ಷಸಿ ಇರಬೇಕು ಅಂತ ಮತ್ತಿತ್ತು ಮಣ್ಣ. ಹಂಗಲ್ಲ, ಅದು ಶಕ್ತಿ ದೇವತೆ ಅದು, ನೀನು ಮೀಸೆ ಇದೆಯಲ್ಲಪ್ಪ, ಕೂದಲು ನೋಡು ಎಷ್ಟಿದೆ, ಸ್ವಲ್ಪ ಕೆಳಗಡೆ ಬಾ, ವಕ್ಷಸ್ಥಳ ಎಲ್ಲ ಕಾಣ್ತಾ ಇದೆ ನೋಡು, ಅದು ಹೆಣ್ಣು ದೇವತೆ, ಶಕ್ತಿ ದೇವತೆ, ಆದ್ದರಿಂದ ಮೀಸೆ ಇದೆ ಅದು, ಕೋರೆ ಹಲ್ಲುಗಳಿದ್ದಾವೆ, ಶಕ್ತಿ ದೇವತೆಗಳು ಹಾಗೆ ಇರೋದು, ಇದು ಪೂಜೆ ಮಾಡು ನಿನಗೆ ಒಳ್ಳೆಯದಾಗುತ್ತೆ. ಅವನು ಅಲ್ಲೇ ಒಂದು ಸಣ್ಣದ ಆಗ ಒಂದು ಚಿಕ್ಕದ ದೇವಸ್ಥಾನ ಕಟ್ಟಿಸ್ದಂಗೆ ಮಾಡಿ ಪೂಜೆ ಶುರು ಮಾಡ್ತಾರೆ ಏಕನಾಥೇಶ್ವರಿದು. ಆಗ ಕೋಟೆ ಕಟ್ಟಿದ್ದೆಲ್ಲ ನಿಲ್ಲಕ್ಕೆ ಶುರುವಾಗ್ತದೆ, ಬಿದ್ದೋಗಲ್ಲ. ಇವನಿಗೆ ಆ ದೇವ್ರ ಮೇಲೆ ನಂಬಿಕೆ ಬರೋದು, ದೊಡ್ಡ ದೇವಸ್ಥಾನ ಕಟ್ಟಿಸ್ತಾನೆ ಆಮೇಲೆ. ಹೌದು, ಏಕನಾಥೇಶ್ವರ ಟೆಂಪಲ್ ಅದು, ದೊಡ್ಡ ದೇವಸ್ಥಾನ ಅದು, ಚೆನ್ನಾಗಿದೆ ಈಗಲೂ ಅಷ್ಟು ಸುಭದ್ರವಾಗಿ. ಅದ್ರ ಮುಂದಗಡೆ 40 ಅಡಿ ಎತ್ತರದ ದೀಪಸ್ತಂಭ, ಅದರ ಪಾರ್ಶ್ವದಲ್ಲೇ 40 ಅಡಿ ಎತ್ತರದ ಇದೇನು ತೂಗುಯ್ಯಾಲೆಗಂಬ ಕಟ್ಟಿಸ್ತಾನೆ. ಆಮೇಲೆ ದೀಪಸ್ತಂಭ ಬೆಳಗ್ತಾರೆ. ನಾವು ಮಧುಕರ ನಾಯಕನ ಇದರಲ್ಲಿ ಆ ತೂಗುಯ್ಯಾಲೆ ಕಟ್ತಾರಲ್ಲ, ಆ ಕಂಬನ ತೂಗಿ ಆ ಉಯ್ಯಾಲೆಯಲ್ಲಿ ತೂಗಿ ಆ ದೀಪ ಹಚ್ತಿದ್ರು, ಆ ಸ್ಪೋರ್ಟ್ಸ್ ನಡೀತಾ ಇತ್ತು. ಮಧುಕರ ನಾಯಕ ಹಚ್ಚಿದ ಆ ದೀಪ ಬೆಳಗ್ದ ಅಷ್ಟೆತ್ರ ಹೋಗಿ ಉಯ್ಯಾಲೆ ಕಂಬದಲ್ಲಿ, ಆಮೇಲೆ ಪ್ರಸಂಗ ಬರುತ್ತೆ. ಹಾಗೆ ಅದು 40 ಅಡಿ, ಇದು 40 ಅಡಿ, ಅದನ್ನೆಲ್ಲ ಕಟ್ಸಿದ್ದಾನೆ. ಆಮೇಲೆ ಸಿಡಿ ಉತ್ಸವ ಅಂತ ನಡೆಯೋದು ಈ ಸಂದರ್ಭದಲ್ಲಿ ಶುರುವಾಗುತ್ತೆ. ಈ ಬೆನ್ನಿಗೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಸಿಡಿ ಆಡೋರು, ಕೊಕ್ಕೆ ಬೆನ್ನಿಗೆ ಕೊಕ್ಕೆ ಹಾಕಿ ಸಿಡಿ ಆಡಿಸ್ತಾ ಇದ್ರಂತ ಆ ಕಾಲದಲ್ಲಿ. ಚರ್ಮಕ್ಕೆ ಇದು ನಮ್ಮ ಬೋನ್ ಇರುತ್ತಲ್ಲ ಬೆನ್ನು ಮುಳೆ, ಅದಕ್ಕೆ ನಡೀತಾ ಇತ್ತು ಸಿಡಿ ಉತ್ಸವ ನಡೀತಾ ಇತ್ತು ಅದೆಲ್ಲ. ಅವನು ತುಂಬ ಚೆನ್ನಾಗಿ ಆ ತಾಯಿಗೆ ನಡ್ಕೊಳ್ತಾನೆ. ಇದೆಲ್ಲ ಇವನು ಸುಭಿಕ್ಷವಾಗಿ ಆಡ್ತಿರೋ ಟೈಮ್ನ ನರಸಿಂಗರಾಯನಿಗೆ ತಡ್ಕೊಳಕ್ಕಾಗಲ್ಲ, ಏ ನನ್ನ ಮಗ ಡೆವಲಪ್ ಆಗ್ಬಿಟ್ನಲ್ಲ ಅಂತ ಇವ್ರಿಗೆ ಹೇಳ್ತಾನೆ ವಿಜಯನಗರದವ್ರಿಗೆ, ಇಲ್ಲ ಅವನು ಹಿಂಗೆ ಬೆಳೆಯೋಕೆ ಬಿಡಬಾರ್ದು, ಎಲ್ಲ ಕೊಡೋದೆಲ್ಲ ಕೊಡ್ತಾನೆ, ಏ ಕೊಡೋದೆಲ್ಲ ಕೊಟ್ಟರೆ ಹೆಂಗಾಗುತ್ತೆ. ಅಷ್ಟೊತ್ತಿಗೆ ಶ್ರೀರಂಗರಾಯ ಹೋಗಿ ವೆಂಕಟಪತಿ ದೇವರಾಯ ಅಂತ ಆಡ್ತಿರ್ತಾನೆ ವಿಜಯನಗರ. ಇವನು ಹೇಳ್ತಾನೆ ಇಲ್ಲ ಇಲ್ಲ ಹಂಗೆ ಬಿಟ್ಬಿಟ್ರಾಗಲ್ಲ, ಯುದ್ಧ ಮಾಡೋಣ ಅವನ ಮೇಲೆ. ಸರಿಯಪ್ಪ, ಅವರು ಅಷ್ಟೊತ್ತಿಗಾಗಲೇ ಬಲಹೀನರಾಗಿರ್ತಾರೆ, ವಿಜಯನಗರದ ಮೊದಲನ ಆಗಿದ್ದಂಗೆ ಇರಲ್ಲ ಅದು, ಅದೇನು ಯುದ್ಧ ಮಾಡ್ತೀವಿ ಮಾಡ್ಕೋಬೋದು ಅಂತ ಇವನಿಗೆ ಹೇಳ್ತಾರೆ, ಸೇನೆ ತಗೊಂಡೋಗಿ ಯುದ್ಧ ಮಾಡು. ಸರಿ, ಇವನು ಇದ್ದಕ್ಕಿದ್ದಾಗೆ ಬರ್ತಾನೆ ಯುದ್ಧಕ್ಕೆ. ಇದು ಗೊತ್ತಾಗುತ್ತೆ ಇವನಿಗೆ, ಮತ್ತಿತ್ತಿಮಣ್ಣ ನಾಯಕನಿಗೆ ಗೊತ್ತಾಗುತ್ತೆ, ಅವನ ಜೊತೆಗೆ ಜಡ್ವಿ ನಾಯಕ ಅಂತ ಚಿಕ್ಕಪ್ಪನೇ ಸೇನಾಧಿಪತಿಯಾಗಿರ್ತಾನೆ, ಅವನಿಗೆ ಮಕ್ಕಳ ಮರೆ ಓಬಣ್ಣ ನಾಯಕ ಅಂತೆಲ್ಲ ಅವಾಗಿನ ಚಿಕ್ಕ ಚಿಕ್ಕ ಹುಡುಗರು ಆಗಿರ್ತಾರೆ. ಇವನು ನೋಡ್ತಾನೆ ಇದು ಆಗಲ್ಲ, ಇದು ಆ ಸೇನೆನ ಮೇಲೆ ಯುದ್ಧ ಮಾಡಬೇಕು ಅಂದರೆ ನಾನು ಇಷ್ಟು ಸಣ್ಣ ಸೇನೆ ಇಟ್ಕೊಂಡು, ವಿಜಯನಗರದ ಸೇನೆ ಅಂದ್ರೇನು ಯೋಚನೆ ಮಾಡಿ, ಇದು ನಾವು ಹೋರಾಡಿ ಗೆಲ್ಲಕ್ಕಾಗಲ್ಲ, ತಂತ್ರದಿಂದ ಏನಾದರೂ ಮಾಡಿ ಗೆಲ್ಲಬೇಕು. ಸರಿ, ಅವ್ರು ಬಂದು ಬೀಡ್ಬಿಡ್ತಾರೆ ಸೈನ್ಯ ಎಲ್ಲ. ನೋಡ್ತಾನೆ ಇವನು ಕೋಟೆ ಮೇಲಿಂದ ದೊಡ್ಡ ಸೈನ್ಯ, ಯಾವ ಜಡ್ವಿ ನಾಯಕನ ಹತ್ರ ಚರ್ಚೆ ಮಾಡಿದ್ರು, ಚಿಕ್ಕಪ್ಪ ಅಷ್ಟು ಸುಲಭ ಇಲ್ಲ ಅವ್ರು ನೋಡಿಯೋದು, ತಂತ್ರದಿಂದ ಗೆಲ್ಲಬೇಕಲ್ಲ, ಏನು ಮಾಡ್ತೀಯ ತಂತ್ರನ, ಅವ್ರಿಗೆ ನೀನೇನು ಮಂತ್ರ ಹಾಕಕ್ಕೆ ಬರುತ್ತೇನಪ್ಪ. ಆಮೇಲೆ ರಸಾಸಿದ್ದರೂ ಇವನಿಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಆಮೇಲೆ ಅವನಿಗೊಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಚಿತ್ರದುರ್ಗ ನಿನ್ನದು ಹೋರಾಡು ಬಾ ಅಂತ ಹೇಳ್ತಿರೋರು ಯಾರು ಅಂದರೆ, ಒಂದು ಸರಿ ಇದ್ದಕ್ಕಿದ್ದಂಗೆ ಸಂಪಿಗೇಶ್ವರ ದೇವಸ್ಥಾನದಲ್ಲಿ ಕಾಣಿಸ್ಕಿಡ್ತಾರೆ. ಕಾಣಿಸ್ಕೊಂಡು ಇವನು ಮಾತಾಡಿಸ್ತಾರೆ, ಚೆನ್ನಾಗಿದೆಯೋ ನಮ್ಮ ಮಗನೇ ಅಂತಂದು ಅವಧೂತರುಗಳು. ಅವಾಗ ಈ ಧ್ವನಿ ಎಲ್ಲೋ ಕೇಳಿದ್ದೀನಲ್ಲ, ನಿಮ್ಮ ಧ್ವನಿ ಎಲ್ಲೋ ಕೇಳಿದ್ದೀನಲ್ಲ, ನಾನೇ ಕಣಪ್ಪ ಹೇಳ್ತಿದ್ದು ನಿನಗೆ ದುರ್ಗ ನಿಂದು ಅಂತ ನೋಡಿ, ಇವತ್ತು ನಿನ್ನ ದುರ್ಗ ಆಯ್ತಾ, ಹೋರಾಡಿ ಗೆದ್ದ್ಯಾ ಅಂತ ಅವನು ರಸಾಸಿದ್ರು. ಅವ್ರು ಎಷ್ಟು ಇವನಿಗೆ ಆರ್ಥಿಕವಾಗಿ ಸುಭದ್ರ ಮಾಡ್ತಾರೆ ಅಂದರೆ, ಅವರು ಈ ಗಿಡಮೂಲಿಕೆಗಳಿಗೆ ಚಿನ್ನ ತಯಾರಿಸಿ ಇವನಿಗೆ ಕೊಡ್ತಾ ಇರ್ತಾರೆ. ತಗು ಇತಿಹಾಸದಲ್ಲಿ ಬರುತ್ತಾಗೆ ಅಲ್ಲ, ಆ ಕಾಲದಲ್ಲಿ ಗಿಡಮೂಲಿಕೆಗಳಲ್ಲಿ ಚಿನ್ನನ ತಯಾರಿಸ್ತಿತ್ತು, ಇದು ಇರಬಹುದು ಟೆಕ್ನಾಲಜಿ ಅದು, ಗಿಡಮೂಲಿಕೆಗಳನ್ನು ಕಾಸಿ ರಸ ತೆಗೆದು ಅದರಲ್ಲಿ ಚಿನ್ನ ತಯಾರಿಸ್ತಿದ್ರು ಅಂತ ಹೇಳ್ತಾರೆ. ಅದು ಐತಿಹ್ಯನೂ ಆಗಿರ್ಬೋದು ಅಥವಾ ಸತ್ಯ ವೈಜ್ಞಾನಿಕವಾಗಿ ಸತ್ಯ ಇರ್ಬೋದು.
ಚಿನ್ನ ಈಗ ಹ್ಯಾಕೆ ತಯಾರಿಸ್ತಾರೆ ಮತ್ತಾಗಾದರೆ ಹಾಗೆ ಚಿನ್ನವನ್ನು ತಯಾರಿಸೋದು ಕಲ್ತಿದ್ರು ಅವರು. ರಸ ಸಿದ್ರು ಇವನಿಗೆ ಆರ್ಥಿಕವಾಗಿ ಬೆಂಬಲ ಕೊಡ್ತಾರೆ. ಸರಿ, ಇವನು ಯುದ್ಧ ತಂತ್ರ ಮಾಡಬೇಕಲ್ಲ. ಆ ಕಾಲದಲ್ಲಿ ಏನು ಅಂದರೆ, ಯುದ್ಧ ಮಾಡಬೇಕಾದ್ರೆ ಪಟ್ಟದ ಕುದುರೆ ಸತ್ತೋಗ್ಬಿಟ್ರೆ, ಪಟ್ಟದ ಕುದುರೆ ಇಲ್ಲ ಅಂದರೆ ಸೋತಾಗೆ, ಪಟ್ಟದ ಕುದುರೆ ಕಳ್ಕೊಂಡ್ರೆ. ಪಟ್ಟದ ಕುದುರೆ ಅಂತ ಇರುತ್ತಲ್ಲಪ್ಪ, ಪಟ್ಟದ ಕುದುರೆ ಅಂತೆಲ್ಲ ಇರುತ್ತೆ, ಅದನ್ನು ಸಪ್ರೇಟಾಗಿ ಸಾಕ್ತಾರೆ, ಬೆಳೆಸ್ತಾರೆ. ಬಿಳಿ ಅಶ್ವ ದೊಡ್ಡದಾಗಿರುತ್ತೆ, ಅದರ ಮೇಲೆ ರಾಜ ಯುದ್ಧ ಮಾಡೋಕ್ಕೆ ಬರೋದು ಅಥವಾ ಯುದ್ಧ ಮಾಡೋನು. ಆಮೇಲೆ ಪಟ್ಟದಾನೆ ಮೇಲೆ ಬರ್ತಾರೆ, ಯುದ್ಧಗಳಾಗ್ತವೆ. ಪಟ್ಟದಾನೆ ಸತ್ತೋದ್ರೂ ಅಷ್ಟೇ, ಅವನಿಗೆ ಕೇಡು, ಸೋತಾಗವನು ಅಂತ ಒಂದು ಏನು ಆಗಿನ ಕಾಲದ ಪ್ರತೀತಿ ಅದು. ಇವನೇನು ಮಾಡ್ತಾನೆ, ಮತ್ತೆ ಆ ಪಟ್ಟದ ಕುದುರೆನೇ ನಾನು ಹೊಡ್ಕೊಂಬಂದ್ಬಿಟ್ರೆ ಹೆಂಗೆ ಅಂತ. ಏನ ಅಷ್ಟು ದೊಡ್ಡ ಸೇನೆ ಒಳಗೆ ಪಟ್ಟದ ಕುದುರೆ ಎಲ್ಲೋ ಕಟ್ಟಿರಲ್ಲ, ಅದಕ್ಕೆ ಅದರದೇ ಆದ ಲಾಯ ಮಾಡಿ ಸುಭದ್ರವಾದ ಜಾಗದಲ್ಲಿ ಅದನ್ನು ಕಟ್ತಾರೆ, ಅದಕ್ಕೆ ಸಬ್ರದೇ ಆದ ಹುಲ್ಲಾಕಿ ಬೆಳೆಸ್ತಾರೆ, ಅದು ಸೈನಿಕರಿರ್ತಾರೆ ಸುತ್ತ. ಇವನು ಹೇಳ್ತಾನೆ ಜಡ್ವಿ ನಾಯಕನಿಗೆ, ಇಲ್ಲ ಕಣ ಕಷ್ಟ ಇದು, ಬೇಡ ಮಗನೇ ಅಂತಾನೆ. ಇವನು ಕೇಳಲ್ಲ, ಇಲ್ಲ ಒಂದು ಕೈ ನೋಡಬಿಡ ನಾನು, ತಂತ್ರ ಮಾಡ್ತಾನೆ. ದೊಡ್ಡ ಸೇನೆ ಇರುತ್ತದು, ಎಲ್ಲ ಕಾವಲು ಕಾಯ್ತಾರೆ, ರಾತ್ರಿ ಹೋಗ್ತಾನೆ ಇವನು. ಅಂದರೆ ಎರಡು ಕಣಿವೆಗಳು ಇದ್ದು ಈ ಥರ ಕಣಿವೆಗಳಿರ್ತವೆ, ಕಣಿವೆಗಳ ಮಧ್ಯದಲ್ಲಿ ಅಲ್ಲೇನೋ ಸಪ್ರೇಟ್ ಲಾಯ್ ಹಾಕಿ ಕಟ್ಟಿರ್ತಾರೆ, ಸುತ್ತ ಸೈನಿಕರುಗಳಿರ್ತಾರೆ. ರಾತ್ರಿ ಹೋಗ್ತಾನೆ ಇವನು, ರಾತ್ರಿ ಹೋಗಿ ಆ ಕಣಿವೆ ಈ ಕಣಿವೆಗೆ ಕೊಕ್ಕೆ ಹಾಕಿ ಹಗ್ಗ ಕಟ್ಟಿ ಆ ಹಗ್ಗದ ಮೇಲೆ ನಡೆದೋಗಿ ಅಲ್ಲೆಲ್ಲಿರುತ್ತೋ ಅಲ್ಲೇ ಆರ್ತಾನೆ ಆ ಲಾಯ, ಕುದುರೆ ಲಾಯ. ಸುತ್ತ ಕಾವಲಿರ್ತಾರೆ, ಹೋಗಿ ಆ ಕುದುರೆನ ಬಿಚ್ಚಿಕೊಳ್ತಾನೆ, ಗೂಟಕ್ಕೆ ಗೂಟ ಹೊಡೆದು ಕಟ್ಟಿರ್ತಾರಲ್ಲ, ಗೂಟ ಬಿಚ್ಚಿಕತಾನೆ, ಅದು ಕೈ ಅಂತ ಕಿರುಚುತ್ತೆ. ಗಾಬರಿಯಾಗಿ ಆ ಹುಲ್ಲು ಹಾಕಿರ್ತಾರಲ್ಲ, ಹುಲ್ಲು ಹೊತ್ಕೊಂಡು ಮಲಗ್ತಾನೆ ಇವನು ಅಲ್ಲೇ. ಸೈನಿಕ ಒಳಗಡೆ ಬಂದು ನೋಡ್ತಾನೆ, ಎಲೆ ಇವನ ಇದೆಲ್ಲನ ಬಿಚ್ಕೊಂಡು ಹೋಗ್ಬಿಡ್ತಾರೆ, ನನ್ನ ನೌಕರಿನ ಹೋಗ್ಬಿಡ್ತಿತ್ತಲ್ಲಪ್ಪ ಅಂತ ಗೂಟ ತೆಗೆದು ಗೂಟನ ಹೊಡಿತಾನೆ ಮತ್ತೆ. ಅಂದರೆ ಇವನು ಕೈ ಹಿಂಗೆ ಇಟ್ಕೊಂಡು ಮಲಗಿರ್ತಾನಲ್ಲ, ಆ ಕೈ ಮೇಲೆ ಗೂಟ ಇಟ್ಟು ಹೊಡೆದ್ಬಿಡ್ತಾನೆ, ಹೊಡೆದು ಹೋಗ್ತಾನೆ, ರಕ್ತ ಹೋಗ್ತಾ ಇರುತ್ತೆ. ಇವನು ಕೂಗಂಗಿಲ್ಲ, ಕಿರ್ಚಂಗಿಲ್ಲ, ಎದ್ದೇಳೋಕ್ಕೂ ಆಗ್ತಿರಲ್ಲ. ಕುದುರೆಯನ್ನು ತಗೊಂಡು ಹೋಗೋದು ಹೆಂಗೆ? ಅವಾಗ ತನ್ನ ಸೊಂಟದಲ್ಲಿದ್ದ ಕಟಾರಿ ತಗೊಂಡು ಆ ಮುಂಗ ಇರುತ್ತಲ್ಲ ಅಷ್ಟನ್ನು ಕಟ್ ಮಾಡ್ಕೊಂತಾನೆ. ಕಟ್ ಮಾಡಿ ಆ ಕುದುರೆ ಆ ತಲೆ ಕಟ್ಟಿರೋ ಮುಂಡಾಸನೇ ಕೈ ಕಟ್ಕೊಂಡು ಆ ಕುದುರೆನ ಹಿಂದ್ಗಡೆಯಿಂದ ತಗೊಂಡು ಕುದುರೆ ಹೊಡ್ಕೊಂಬಂದ್ಬಿಡ್ತಾನೆ, ಕುದುರೆ ಮೇಲೆ ಹತ್ಕೊಂಡು, ಅದೇ ಕುದುರೆ ಮೇಲೆ ಹತ್ಕೊಂಡು ಕುದುರೆ ತಗೊಂಡು ಬರ್ತಾನೆ. ಜಡುವಿ ನಾಯಕಾಲ ಹೊರಗಡೆ ಕಾಯ್ತಿದ್ದು, ಏನೆಲ್ಲ ಇದು ಹಿಂಗೆ ಮಾಡಿಬಿಟ್ಟೆ ಅಂತ ತಗೊಂಡು ಬರ್ತಾನೆ. ಬೆಳಿಗ್ಗೆ ಮಾಮೂಲು ಬೆಳಗ್ಗೆರುತ್ತೆ, ಕಾದಂಬರಿನ ನಾನು ಚಾಲೆಂಜ್ ಮಾಡ್ತಾನೆ, ನಿಮ್ಮ ಕುದುರೆ ರಾತ್ರಿ ಇದೆಯಲ್ಲ, ಬೆಳಿಗ್ಗೆ ಆದರೆ ಇರಲ್ಲ ಅಂತ. ಅಷ್ಟು ಸೈನ್ಯ ಕಾವಲಾಕಿರ್ತಾರೆ, ಅದರಲ್ಲಿ ನ್ಯಾಚುರಲಾಗಿ ನಡೆದ್ರೆ ಅದು ಹೀಗೆ ಹೇಳ್ತಾರೆ ಇತಿಹಾಸದಲ್ಲಿ. ಸರಿ, ಬೆಳಿಗ್ಗೆ ಎದ್ದು ನೋಡ್ತಾರೆ ಕುದುರೆ ಇದೆಯಾ ಅಂತ, ಕುದುರೆ ಇಲ್ಲ. ಸರಿ, ಅಲ್ಲೆಲ್ಲ ಸೈನಿಕರಿಗೆಲ್ಲ ಒಡೆದು ಗಲಾಟೆ ಮಾಡ್ತಾರೆ, ಇಲ್ಲ ಯಾರು ಬಂದಿಲ್ಲ, ಅದು ಹೆಂಗೆ ಕುದುರೆ ಗೊತ್ತಿಲ್ಲ ಅಂತ. ಇವನು ಒಳಗಡೆ ಬಂದು ನೋಡ್ತಾನೆ, ಸಳ್ಳು ನರಸಿಂಗರಾಯ ರಕ್ತ ಇಲ್ಲಾರದಿರುತ್ತೆ, ಹುಲ್ಲೆಲ್ಲ ತೆಗೆದು ನೋಡಿದ್ರೆ ಕೈ ಇರುತ್ತಲ್ಲಿ, ಆ ಮುಂಗ ಇರುತ್ತೆ, ತೆಗೆದು ನೋಡಿದರೆ ಮುದ್ರಿಕೆ ಉಂಗುರ ಇರುತ್ತೆ, ರಾಜ ಮುದ್ರಿಕೆ ಅಂತ. ಮತ್ತೆ ತಿಮ್ಮಣ್ಣ ನಾಯಕ ಬಂದು ತಗೊಂಡೋಗಿದ್ದಾನೆ ಅಂತ ಹೊಡಿತಾನೆ. ಯುದ್ಧಕ್ಕೆ ಹೋಗ್ಬೇಕಲ್ಲ, ಅವಾಗ ಯೋಚನೆ, ಹಾಯ್ ಒಂದು ಕೈಯೇ ಹೋಗೈತೆ ಅಂದರೆ ಅವನೇನು ರೀ ಯುದ್ಧ ಮಾಡ್ತಾನೆ, ಹೊಡೆದ ಕನ್ನಡರಿ ಅಂತ ಇದ್ದು. ಅವನು ಯುದ್ಧಕ್ಕೆ ಬರೋದಿಲ್ಲ, ಕೈ ಸರಿ ಹೋಗ್ಬೇಕಲ್ಲ ಬರೋಕ್ಕೆ. ಅವನು ಆ ಕೈಗೆ ಎಲ್ಲ ಮುಂಡ ಸುತ್ತಕೊಂಡು, ಅವನು ಏನಂದರೆ ಸಭ್ಯ ಸಾಚಿ ಇದ್ದಂಗೆ, ಈ ಅರ್ಜುನ ಎರಡು ಕೈನಲ್ಲಿ ಬಾಣ ಬಿಡ್ದಾನೆ, ಇವ್ನು ಎರಡು ಕೈನಲ್ಲೂ ಕಡ್ಗ ಹಿಡ್ಕೊಂಡು ಯುದ್ಧ ಮಾಡೋನು, ಇವನು ಇನ್ನೊಂದು ಕೈನಲ್ಲಿ ಯುದ್ಧ ಮಾಡ್ಕೊಂಡು ಬಂದು ಯುದ್ಧ ಅಟ್ಯಾಕ್ ಮಾಡ್ತಾನೆ. ಆವತ್ತು ಘನಘೋರ ಕಥನ ಆಗುತ್ತೆ, ಅಷ್ಟೊತ್ತಿ ಸಾಯಂಕಾಲ ಆಗುತ್ತೆ, ವಿರಾಮ ಕಹಳೆ ಮೊಳಗುತ್ತೆ, ಹೊರಟೋಗ್ತಾರೆ ಇರುತ್ತೆ. ಹೌದು ಹೌದು, ಸಂಜೆ ಕತ್ಲಾದ್ಮೇಲೆ ಯುದ್ಧ ಮಾಡೋಂಗಿಲ್ಲ ಕೆಲವು ಸರಿ ಅಷ್ಟೇ, ಅದು ಯುದ್ಧದ ನಿಯಮ ಇರೋದೇ ಹಾಗೆ, ಕತ್ಲಾದ್ಮೇಲೆ ಯುದ್ಧ ಮಾಡಲ್ಲ, ವಿರಾಮ ಕಹಳೆ ಅಂತ ಊದ್ತಾರೆ. ಇಲ್ಲ ಇಲ್ಲ, ಅದು ಕೆಲವು ಸರಿ ಹಗಲು ರಾತ್ರಿ ಯುದ್ಧ ಮಾಡಿತಾರೆ ಬಿಡ್ರಿ, ಅವು ನಡೆಯುತ್ತವೆ. ಇದು ವಿರಾಮ ಕಹಳೆ, ರೆಸ್ಟು, ಅವ್ರು ಊಟ ಮಾಡೋದು ನಿದ್ದೆ ಮಾಡೋದು ಬೇಡವೇ, ರೆಸ್ಟ್ ಬೇಡವೇ, ಗಾಯಾಳುಗಳಿಗೆ ಚಿಕಿತ್ಸೆ ಬೇಡವೇ, ಹಂಗೆ ವಿರಾಮ ಕಹಳೆ. ಮತ್ತು ಅವರವ್ರು ಬಿಡೋರಕ್ಕೆ ಇವ್ರ ಕೋಟೆ ಹೊರಗಡೆ ಕಾವಲಿರುತ್ತೆ, ಒಳಗಡೆ ಬರ್ತಾರೆ. ಜಡುವೆ ನಾಯಕ ಹೇಳ್ತಾನೆ, ಅಲ್ಲ ಏನಾಗ ಇದು ನಿನ್ನ ಪರಿಸ್ಥಿತಿ, ಇವನಿಗೆ ಅದ್ರ ಎಷ್ಟೇ ಬೇಕಾಗಿಲ್ಲ, ಲೇ ಈಗ ಕುದುರೆ ಇಲ್ಲ, ಆನೆ ಮೇಲೆ ಬಂದ, ಇವತ್ತು ಆನೆ ಎತ್ಕೊಂಬಂದಾನೆ, ಆನೆ ಇಲ್ದಿದ್ರೆ ಯಾವುದ್ರ ಮೇಲೆ ಬರ್ತಾನೆ, ನನ್ನ ಮಗ ಕುದುರೆ ಕಳ್ಕೊಂಡಾಗಲಿ ಇವನು ಸೋತ ಅಂತ ತಿಳ್ಕೊಬೇಕಾಗಿತ್ತು. ಆವಾಗಲೇ ಆ ಸೈನ್ಯದಲ್ಲಿ ಮಾತಾಗುತ್ತೆ, ಅಲ್ಲೇ ಅವನು ಇಷ್ಟು ಕಾವಲಿದ್ದಾಗ ಬಂದು ಕುದುರೆ ತಗೊಂಡು ಹೋಗಿದ್ದಾನೆ ಅಂದರೆ ಅವನೇನು ಕಡಿಮೆ ಮನುಷ್ಯ ಅಲ್ಲ. ಇವತ್ತು ಒಂದೇ ಕೈನಲ್ಲಿ ಮೋಟಗೈ, ಮೋಟಗೈ ತಿಮ್ಮಣ್ಣ ಅಂತಲೇ ಇವನು ಇತಿಹಾಸದಲ್ಲಿ ಖ್ಯಾತಿ, ಅವನು ಮೋಟಗೈ ಮೋಟಗೈ ತಿಮ್ಮಣ್ಣ ನಾಯಕ ಅಂತಲೇ, ಅವನು ಮೋಟಗೈನಲ್ಲೇ ಇಷ್ಟು ಯುದ್ಧ ಮಾಡ್ತಾನೆ ಅಂದರೆ ಹೆಂಗೆ ಅಂತ. ಇವನೇನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಇಲ್ಲ ಚಿಕ್ಕಪ್ಪ ಆನೆಯನ್ನು ಹೊಡೆದಾಕ್ ಬಿಡೋ ನಾನು, ಆಮೇಲೆ ಯಾತ್ರಕ್ಕೆ ಬರ್ತಾನೆ ಅವನು, ಬೇಡ ಕಣೆ ಆ ಸುಮ್ಮನೆ ಬಂದು ಕೇಳೆ ಅಂದರೆ ಕೇಳಲ್ಲ. ಇವನು ಬೆಳಿಗ್ಗೆ ಇವನೇ ಕಟ್ಟಿಸಿರೋದು ಒಂದು ಕೆರೆ, ತಿಮ್ಮಣ್ಣನಾಯಕನ ಕೆರೆ ಅಂತಲ್ಲಿ, ಈಗಲೂ ತಿಮ್ಮಣ್ಣನಾಯಕನ ಕೆರೆ ಅಂತಾರೆ. ನಮ್ಮಲ್ಲಿ ಮಾವಿನ ತೋಪು ಬರುತ್ತೆ, ಕೆಳಗಡೆ ಇದೆ ಕೋಟೆ, ಕೆಳಗೆ ಬರುತ್ತೆ ಅದು, ಕೋಟೆ ಒಳಗಿಲ್ಲ, ಕೋಟೆ ಕೆಳಗಡೆ ಇದೆ. ಅಲ್ಲಿ ಕರುವರ್ತಿ ಅಂತ ಬರುತ್ತೆ, ಅದರ ಆಚೆ ಮಾವಿನ ತೋಪು ದಿಬ್ಬ, ಅಲ್ಲಿ ತಿಮ್ಮಣ್ಣನಾಯಕನ ಕೆರೆ ಅಂತ ಬರುತ್ತೆ, ಭಾಳ ದೊಡ್ಡ ಕೆರೆ.
ಈಗ ಅಷ್ಟೊಂದು ನೀರಿಲ್ಲ. ಮೊದಲು ನಾವೆಲ್ಲ ಚಿಕ್ಕರಿದ್ದ ಕಟ್ಟಿಗೆ ಥರ ಕೂತೀವಿ ಅಲ್ಲಿ ಸೌದೆ ಥರ ನಾವು ಕಟ್ಟಿಗೆ ಪಟ್ಟಿಗೆ ಎಲ್ಲ ತಮ್ಮಂದು ಮನೆಗೆ ಹಾಕ್ತಿದ್ವಿ ಅವಾಗೆಲ್ಲ ನಾವು ಕಾಲೇಜಿಗೆ ಓದಬೇಕಾದ್ರೆ. ನಮ್ಮದು ಸೌದೆಯಿಂದ ಸಾಹಿತ್ಯ, ಸೌದೆ ಬರೋದ್ರಿಂದ ಶುರುವಾಗಿ ಸಾಹಿತ್ಯಕ್ಕೆ ಬಂದಿರೋದು. ಮನೆ ಒಳಗೆ ಭಾಳ ತೊಂದರೆ ಇತ್ತು. ನಾನು ಅಲ್ಲಿಂದ ಕಟ್ಟಿಗೆ ಹೊರ ಕಟ್ಟಿಗೆ ಬಂದು ಭೀಮಣ್ಣ ಅಂತ ಇದ್ದರು ಅವರು ಗೊಲ್ಲರು, ಅವ್ರ ಜೊತೆಗೆ ಹೋಗ್ತಿದ್ದೆ ನಾನು. ನಮ್ಮದೊಂದು ಗ್ಯಾಂಗೆ ಇತ್ತು ಅಲ್ಲಿ ಹೋಗೋದು ಕಟ್ಟಿಗೆ. ಅವಾಗಿಂದ ಅರಣ್ಯದಲ್ಲಿ ನುಗ್ಗಿ ಕಟ್ಟಿಗೆ ಕಡಿಬಾರ್ದು ಅಂತಿರಲಿಲ್ಲ. ಆಮೇಲೆ ಕಾನೂನು ಬಂತು, ನಮ್ಮ ಮಚ್ಚು ಕಸ್ಕೊಂಡು ಅದೇ ತಿಮ್ಮಣ್ಣ ಹಾಕಿನ ಕೆರೆಗೆ ಎಸ್ತರು. ಅಲ್ಲಿವರೆಗೂ ಹೋಗಿದ್ವಿ ಕಟ್ಟಿಗೆ ತರೋಕ್ಕೆ. ಕಾನೂರು ಬಂದಮೇಲೆ ಹೋಗಿ ಸಿಕ್ಕೊಂಡು ಅವಾಗ ಸದ್ಯ ಏನು ಒಳಗಡೆ ಹಾಕ್ತಿರ್ಲಿಲ್ಲ. ಆ ಅಮ್ಮಚ್ಚು ಕಸ್ಕೊಂಡು ಆ ತಿಮ್ಮಣ್ಣ ಹಾಕಿನ ಕೆರೆಗೆ ಹಾಕ್ಬಿಟ್ರು. ಕೆರೆಗೆ ಹಾಕಿರೋ ಮುಗಿದೋದು ನಾವು ತೆಗಿಯೋಕ್ಕಾಗ್ತಿರ್ಲಿಲ್ಲ. ನಾವು ಅಲ್ಲಿಗೂ ರಾತ್ರಿ ಹೋಗಿ ಈಜಿ ಮಾಡಿ ತೆಗಿಯೋಣಂದ್ರೆ ಭಾಳ ಆಳವಾಗಿರ್ತಿತ್ತು ಅದು. ಈ ತಿಮ್ಮಣ್ಣ ಹಾಕಿನ ಕೆರೆಗೆ ಬೆಳಗಿನ ಜಾವನೇ ನೀರು ಕುಡ್ಸೋಕೆ ಕರ್ಕೊಂಬರ್ತಾರೆ ಆನೆನ, ಆನೆಗಳನ್ನ ಅವನ್ನೆಲ್ಲ. ಇವನು ಈ ಮನುಷ್ಯ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋಗಿ ಲಾಲ್ಕೋಟೆ ಅಂತ ಬರುತ್ತೆ ತಿಮ್ಮಣ್ಣ ಹಾಕಿನ ಎದುರುಗಡೆ ಒಂದು ಲಾಲ್ಕೋಟೆ, ಭಾಳ ಲಾಲ್ಕೋಟೆ ಬತೇರಿ ಅಂತಾರೆ, ಕೆಂಪು ಕೋಟೆ ಅದು. ಅದ್ರ ಮೇಲೆ ನಿಂತ್ಕೊಂಡು ಬಿಲ್ಲನ್ನು ಒಂದು ಹೆಬ್ಬೆಟ್ಟಲ್ಲಿ ಕಾಲಲ್ಲಿ ಅದುಮ್ಕೊಂಡು ಒಂದೇ ಒಂದು ಕೈನಲ್ಲಿ ಬಾಣ ಬೂಡಿ ಆನೆಗೊಡಿದ್ದಾನೆ. ಅದು ಭ್ರೂ ಮಧ್ಯೆ ಹೋಗಿ ಸಿಕ್ಕಳುತ್ತೆ, ಅದು ಭಯಂಕರವಾಗಿ ತೀರಿಸತೋಗುತ್ತೆ. ಬಾಣ ಪ್ರಯೋಗ ಮಾಡಿ ಆನೆ ಕೊಂದ, ಒಂದು ಕೈನಲ್ಲಿ ಒಂದು ಕಾಲಲ್ಲಿ ಮೆಟ್ಟು ಒಂದು ಕೈನಲ್ಲಿ ಬಿಡ್ತಾನೆ ಬಾಣನ, ಇನ್ನೊಂದು ಕೈಲೆಲ್ಲ ಹಿಡ್ಕೊಳಕ್ಕೆ ಕಾಲಲ್ಲಿ ಹಿಡ್ಕತ್ತಾನೆ ಬಿಲ್ನ. ಹಾಗೆ ಬರ್ತಿದ್ದಾರೆ ಎಮ್ ಎಸ್ ಪುಟ್ಟಣ್ಣ, ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಎಮ್ ಎಸ್ ಪುಟ್ಟಣ್ಣನ ಪುಸ್ತಕದಲ್ಲಿದೆ. ನಮ್ಮ ತೆಲಗಾವಿ ಇದೆ ಅಂತ ಅವನ್ನೆಲ್ಲ ಒಪ್ಪಲ್ಲ, ಅವ್ರು ಬರೆಯೋಕ್ಕೋಗಲ್ಲ. ಬಟ್ ನಮ್ಮಲ್ಲಿ ಐತಿಹ್ಯ ಇತಿಹಾಸ ಇವೆಲ್ಲ ಒಂಥರ ಈ ಗಿಮ್ಮಿಕ್ ಇದನ್ನು ಹೇಳಿದಾಗಲೇ ಅವನು ಎಂಥ ವೀರ ಅಂತ ನಿಮಗೆ ಗೊತ್ತಾಗೋದು. ಸರಿ, ಅವನು ಆನೆ ಹೊಡೆದಾಕ್ಬಿಡ್ತಾನೆ, ಈಗೇನು ಮಾಡ್ತಾನೆ, ವಾಪಸ್ ಹೋಗ್ಬೇಕಲ್ಲ ಅವನು ಅಂತ ಸೋತರು ಅಂತ ಪ್ರತೀತಿ. ಯಾವಾಗ ಕುದುರೆ ಆನೆ ಸತ್ತೋತೋ ಸೈನಿಕರೇ ಸತ್ತಂಗೆ, ಅವ್ರಿಗೆ ಬಲನೇ ಇರಲ್ಲ, ದುರ್ಬಲರಾಗ್ಬಿಡ್ತಾರೆ. ಹಿಂಗಾಗ್ಬಿಟ್ರೆ ಇವನ ಮೇಲೆ ನಾನು ಯುದ್ಧ ಮಾಡೋದು. ಇವನು ಯಾವುದೋ ಒಂದು ಕುದುರೆ ಎತ್ಕೊಂಬರ್ತಾನೆ ಮತ್ತೆ, ಹೊಟ್ಟೆ ಉರಿ ಅವನಿಗೆ ಹಸುವೆ ಇವನ ಮೇಲೆ, ಏನಾರು ಮಾಡಿ ಇವನು ಹೊಡೆದಾಕ್ಬೇಕು ಅಂತ. ಆ ಕುದುರೆ ಮಾತೇ ಕೇಳಲ್ಲ, ಯಾವುದೋ ಕುದುರೆ ಎತ್ಕೊಂಬರ್ತಾನಲ್ಲ ಅಥವಾ ಇನ್ನೂ ಪಳಗಿಸಿರಲ್ಲ, ಇವನ್ನೇ ಕೆಡವಿಬಿಡುತ್ತೆ ಅದು, ಕೆಡವು ವಾಪಸ್ ಹೋಗ್ಬಿಡುತ್ತೆ ಅದು. ನರಸಿಂಗರಾಯನ್ನ ನರಸಿಂಗರಾಯ ಬಿದ್ದ ಅಂತ ಹೇಳ್ಕೊಂಡು ಸೈನಿಕರೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ಏ ಹೋದ, ಸೋತೋಗ್ಬಿಟ್ಟ, ಸತ್ತೋಗ್ಬಿಟ್ಟ ಅಂತ ಹೇಳ್ಕೊಂತಾರೆ. ಇವನು ಹೇಳ್ತಾನೆ ಮತ್ತೆ ತಿಮ್ಮಣ್ಣನ ಹಾಕಲ್ಲ, ಎದ್ದಳ ಬುದ್ಧಿ ಬಂತ, ಮತ್ತೆ ನಮ್ಮ ಸುದ್ದಿಗೆ ಬರಬೇಡ, ದುರ್ಗಿಸೋದೆ ನಡಿ, ನೀನು ಪ್ರಾಣದಾನ ಮಾಡಿದೆ ನಡಿ ಅಂತ ಬಿಡ್ತಾನೆ ಇವನ್ನ. ಇವನು ಕೊಲ್ಲಲ್ಲ, ಬಿಟ್ಬಿಡ್ತಾನೆ, ವಾಪಸ್ ಹೋಗ್ತಾನೆ ಇವನು. ಇದು ಆ ವೈಮನಸ್ಸು ಮತ್ಸರ ಅಸೂಯಿ ಹಾಗೇ ಬೆಳ್ಕೊಂಡು ಹೋಗುತ್ತೆ. ಇವನು ಬೆಳೆ ಬೆಳೆದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಬೆಳೀತಾ ಹೋಗ್ತಾನೆ, ಆ ಮೋಟುಗೈನಲ್ಲೇ ಹಲವು ಪ್ರಾಂತ್ಯಗಳನ್ನು ಸೀಮೆಗಳನ್ನು ಗೆಲ್ತಾನೆ. ಇವನ ಕೈಲಾಗಲ್ಲ ಅಂತ ಇವನು ಹೆಣ್ತಿ ಹೇಳ್ತಾಳೆ, ನೀನ್ದಾಗೋಯ್ತಲ್ಲ ಇನ್ನೇನು ಮಾಡ್ತೀಯ ನೀನು, ನೀನೇನು ದುರ್ಗಾಳ ದುರ್ಗಂಗೆ ಇರ್ ಒಬ್ಬರೊಬ್ಬರು ಹಂಗೆ ಇರುತ್ತೆ, ವೈಮನಸ್ಸು ಇರುತ್ತೆ, ನೀನೇನು ಆಳ್ತೀಯ ನೀನು ಅಂದರೆ ಗೆದ್ದು ತೋರಿಸ್ತಾನೆ. ಆಮೇಲೆ ಉಚ್ಚಿಂಗಿ ದುರ್ಗನ ಗೆದ್ದು ಅದನ್ನು ಅಳಿಯನಿಗೆ ಬಿಟ್ಟುಕೊಡ್ತಾನೆ, ಮಗಳು ಕೊಡ್ತಾನೆ ಅವನಿಗೆ, ಅಳಿಯನಿಗೆ ಬಿಟ್ಟುಕೊಡ್ತಾನೆ. ಹಿಂಗೆ ಈ ಥರ ತಾನು ಆ ಮೋಟುಗೈನಲ್ಲೇ ಯುದ್ಧ ಮಾಡೋನು ಬಲ್ಲ, ನಾನು ಆಳಬಲ್ಲ ಅಂತ ತೋರಿಸ್ಕೊಡ್ತಾನೆ. ಅಯ್ಯೋ ದುರ್ದರಲ್ಲಿ ಹೇಳ್ತಾರೆ, ಇನ್ನೇನು ಅವನು ಕೈಯೇ ಹೋತು ಅವನ ಮೇಲೆ ಯುದ್ಧ ಮಾಡ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಅವನ್ನ ಅಷ್ಟು ಮೆಟ್ಟಿ ಮರೆಯೋಕ್ಕಾಗಲ್ಲ. ಅಷ್ಟೊತ್ತಿಗೆ ಕಲಬುರ್ಗಿನವರು ಇವ್ರಿಗೆ ಬಂದು ಭಾಳ ಕಾಡ್ತಿರ್ತಾರೆ, ವಿಜಯನಗರದ ಅರಸರಿಗೆ. ಹ್ಞೂ, ಕಲಬುರ್ಗಿ ಅಂತಿದ್ರೆ ಅಲ್ಲಿ ಗುಲ್ಬರ್ಗ, ಜಿಗರ್ ಸುಲ್ತಾನ್ ಅಂತ ಅವನು, ಜಿಗರ್ ಸುಲ್ತಾನ್ ಅಂತ ಒಬ್ಬನಿರ್ತಾನೆ ನವಾಬ. ಸರಿ, ಇವನ್ನ ಬಿಡಬಾರ್ದು ಅಂತ ಹೇಳಿ ಇವ್ರು ಸಾಳ್ವ ನರಸಿಂಗಾಯನಿಗೆ ಹಚ್ಚುತ್ತಾರೆ, ವೆಂಕಟಪತಿ ರಾಯ್ ಹೋಗ ಯುದ್ಧ ಮಾಡು ಅವನು ಗೆಲ್ಲು ಅಂತ. ಇವನು ಪಾಪ ಆ ಕೋರ್ಟಿಗೆ ಹೋಗ್ತಾರೆ, ಹೋಗಿ ಇಲ್ಲಿಂದ ಸೈನ್ಯ ತಗೊಂಡೋಗಿ ತಿಂಗಳುಗಟ್ಟಲೆ ಯುದ್ಧ ಮಾಡಿದ್ರು ಅವನೇನು ಅಲ್ಲಾಡ್ಸೋಕ್ಕಾಗಲ್ಲ. ಅವ್ನು ಕೋಟೆ ಬಿಟ್ಟೆ ಆಚೆ ಬರಲ್ಲ, ಕೋಟೆ ಒಳಗಿದ್ದೇ ಯುದ್ಧ ಮಾಡೋಣ ಅವನು ಕೋಟೆ ಮೇಲಿಂದ. ಕೋಟೆ ಒಳಗೆ ಹೋಗೋಕೆ ಆಗಲ್ಲ, ಅವನು ಮಹಾಪರಾಕ್ರಮಿ ನವಾಬ್ರು ಅವರು. ಸರಿ, ಇವನಿಗೆ ಯುದ್ಧ ಮಾಡೋಕ್ಕಾಗಲ್ಲ, ಇವನಿಗೆ ಅವಮಾನ ಮಾಡ್ತಾರೆ, ಏಯ್ ನೀನು ಯಾತ್ರ ಮನುಷ್ಯನೇ, ಯುದ್ಧ ಮಾಡ್ತೀನಿ ಇದೇನೇ ಯುದ್ಧ ಮಾಡೋದು ಅಂತ. ಇವನೇನು ಮಾಡ್ತಾ, ಅಲ್ಲ ಈಗ ಹೆಂಗೂ ನಮ್ಮನೆ ತಾನಪ್ಪಲ್ಲ, ತೆರಿಗೆನೂ ಕಟ್ತಿಲ್ಲ ಏನೂ ಇಲ್ಲ ನನ್ನ ಮಗ, ಅವನು ಅವ್ನಿಗೆ ಅವ್ನಿಗೆ ಹಚ್ಚಿರಿ ಅವನು ಮತ್ತೆ ತಿಮ್ಮಣ್ಣಕ್ಕನ ಕರೀರು ನೋಡೋಣ ಅಂತ. ಇವರು ಯಾರಾದ್ರೇನು ಇವ್ರಿಗೆ ಬೇಕಾಗಿರೋದು ಎಲ್ಲದ ಮುಖ್ಯ, ಅವನಿಗೆ ಆಮಂತ್ರಣ ಕೊಡ್ತಾರೆ, ಬಾರಪ್ಪ ಹಿಂಗೆ ಅಂತ. ಅವನು ಹಿಂಗೆಲ್ಲ ತೊಂದರೆ ಕೊಡ್ತಿದ್ರಲ್ಲ, ತೆರಿಗೆ ಕಟ್ತಿದ್ರಲ್ಲ, ಸ್ವತಂತ್ರವಾಗಿದೆಯಲ್ಲ ಅಂದಾಗ ಅವನು ಹೇಳ್ತಾನೆ, ನಾನೇನೇ ಸ್ವತಂತ್ರವಾಗಿದ್ದರೂ ಅದು ನಿಮ್ಮದು, ನೀವು ಕೊಟ್ಟಿದ್ದು ಕಾಣಿಕೆ ಅದು, ಆದರೆ ನೀವು ಕಷ್ಟದಲ್ಲಿದ್ದರೆ ಅಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಯಿತು, ನಾನು ಕಲಬುರ್ಗಿ ಮೇಲೆ ಯುದ್ಧ ಮಾಡ್ತೀನಿ, ನೀವು 30 ದಿವಸ ಹೋರಾಡಿದಿರಲ್ಲ, ನನಗೆ 3 ಹಗಲು ಕೊಡ್ರಿ ಸಾಕು, 3 ಹಗಲು 3 ರಾತ್ರಿ ನಾನು ಹೋರಾಟ ಮಾಡ್ತೀನಿ ಅಂತ ಅವನು ಇದು ಮಾಡ್ತಾನೆ. ಸರಿ, ಇಲ್ಲಿಂದ ಸೇನೆ ತಗೊಂಡು ಹೋಗ್ತಾನೆ, ನೀವು ಲೆಕ್ಕ ಹಾಕಿ ದುರ್ಗ ಎಲ್ಲಿ, ಗುಲ್ಬರ್ಗ ಎಲ್ಲಿ, ಇಲ್ಲಿಂದ ಸೇನೆ ತಗೊಂಡು ಹೋಗ್ತಾನೆ, ಅಲ್ಲಿಂದ ಯುದ್ಧ ನಡೀತಿರುತ್ತೆ. ಇವ್ರು ಮಾಡ್ತಾ ಇದ್ದಾರೆ ಸಾಳ್ವ ನರಸಿಂಗರಾಯನ ಕರೆ, ಅವನಿಗೆ ಹೋಗಿ ಇವನು ಸೇನೆ ಎಲ್ಲ ನೋಡ್ತಾನೆ, ಏನಿಟ್ಟು ಸೇನೆ ಕಟ್ಕೊಂಬಂದ ನಮ್ಮ ಕೈಲೆ ಆಗಲಿಲ್ಲ ಅಂತ ಇವನು. ಅವನು ಹೇಳ್ತಾನೆ, ನೋಡಪ್ಪ ಇದು ಗೆದ್ದು ನಿಮ್ಮರಿಗೆ ಕೊಡ್ಬೇಕಲ್ಲ, ನಾನು ನಿನ್ನ ಸೇನೆ ಇಟ್ಕೊಂಡು ಗೆದ್ದರೆ ನನಗೇನು ಬಂತು,
ನಮ್ಮ ಸೇನೆ ಇಟ್ಕೊಂಡು ನಾನು ಯುದ್ಧ ಮಾಡ್ತೀನಿ, ನೀನು ಕರ್ಕೊಂಡು ಹೋಗ್ಬೋದು, ನೀನು ರೆಸ್ಟ್ ತಗೋ, ನೀನು ರೆಸ್ಟ್ ತಗೋ ನೀನು ಅಂತಾನೆ. ಸರಿ, ಇವನೇನು ಮಾಡ್ತಾನೆ, ಸರಿ ಆಪ ಅದೇನು ಮಾಡ್ತೀವಿ ಮಾಡಿ ನೋಡೋಣ. ನಾನು ಇವ್ನು ನೋಡ್ತಾನೆ, ಕೋಟೆ ಗೀಟನ್ನೆಲ್ಲ ಒಂದೆರಡು ಸಲ ನೋಡ್ತಾನೆ. ಭಾಳ ಎತ್ತರವಾದ ಕೋಟೆ, ಕಪ್ಪು ಕೋಟೆ ಅದು, ನಾನು ನೋಡಿದ್ದೀನಿ, ನಾನು ಈಗಲೂ ಇದೆ ಕಪ್ಪು ಕೋಟೆ ಅದು. ಅದರ ಸುತ್ತಲ ಕಂದಕ, ದೊಡ್ಡ ಕಂದಕಗಳವು, ಅದು ಮಾಮೂಲು ಸೇಮ್ ಅವನ್ನೆಲ್ಲ ಬಿಟ್ಟಿರ್ತಾರೆ. ಅಷ್ಟು ಸುಲಭವಾಗಿ ಕಂದಕ ದಾಟಿ ಕೋಟೆನೇ ಹತ್ತಂಗಿಲ್ಲ ನೀವು ಒಳಗೆ ಹೋಗೋದಿನ್ನೆಲ್ಲಿ. ಇವನು ಎಲ್ಲ ಯೋಚನೆ ಮಾಡ್ತಾನೆ, ಸಭೆ ಕರೆದು ತಿಂಗಳುಗಟ್ಟಲೆ ಹೋರಾಟ ಮಾಡಿದರೆ ಅವ್ರು ಹೊರಗೆ ಬರಲ್ಲ ಅಂದರೆ ಅವರು ದವಸ ಧಾನ್ಯ ಎಲ್ಲಿಂದ ಹೋಗುತ್ತೆ, ಅಲ್ಲಿ ನೀರು ಎಷ್ಟಿರಬೇಕು, ಇವನ್ನೆಲ್ಲ ಅಷ್ಟೇ. ಎಲ್ಲಿ ಸೇನೆ ಕಡಿಮೆ ಇರುತ್ತೋ ತಂತ್ರ ಅವನು, ಮಹಾ ಏನು ಮಾಡಿರ್ಬೋದು, ನೀರಿರ್ಬೋದ ಅಲ್ಲಿ, ಎಲ್ಲಿ ನೀರಿರ್ಬೋದು, ಯಾವ ಜಾಗದಲ್ಲಿ ನೀರಿರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಾನೆ. ಹೊರಗಡೆಯಿಂದ ಏನು ಹೋಗ್ತಿರ್ಬೋದು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಹೊರಗಡೆಯಿಂದ ಹೈನು 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 ಅಂತಂದ್ರೆ ನಾವು ಹೇಳಿದ್ವಿ, ಹಾಲು ತುಪ್ಪ ಮೊಸರು ಆ ಕಡೆಯಿಂದ ಹೋಗ್ತಿರ್ತವೆ, ಬಂಡಿಗಳಿಂದ ದವಸ ಧಾನ್ಯಗಳು ಹೋಗ್ತಿರ್ತವೆ ಆ ಕಡೆ, ಅವು ರಹಸ್ಯ ಮಾರ್ಗಗಳಿರ್ತವೆ. ಅದನ್ನೆಲ್ಲ ಪತ್ತೆ ಹಚ್ಚಿ ಹೊರಗಡೆಯಿಂದ ಒಳಗಡೆ ಏನು ಹೋಗ್ಬಾರ್ದು, ಹಂಗೆ ಮಾಡಿಬಿಡ್ತಾನೆ. ಆಮೇಲೆ ಯಾವೊಬ್ಬ ಸೈನಿಕನ ತಿಳ್ಕೊಂತಾನೆ ಅಲ್ಲಿ ಏನಿದೆ, ಅಲ್ಲಿ ಏನು ಕೆರೆ ಹೊಂಡ, ಅಲ್ಲಿ ಏನಿದೆ ನೀರಿನಿಗೆ ವ್ಯವಸ್ಥೆ ಅಂತ ತಿಳ್ಕೊತಾನೆ. ತಿಳ್ಕೊಂಡು ಅವನ್ನ ಸೆರೆ ಒಳಗಾಗ್ತಾನೆ. ಇಲ್ಲಿಂದ ಇವರು ಉಡಾಯಿಸಿ ಅಲ್ಲಿ ನೀರಿರೋ ಈ ಜಾಗ ಇಷ್ಟು ದೂರದಲ್ಲಿದೆ ಅಂದಾಗ ಅದನ್ನ ಹೊಡೆದು ಆ ನೀರಿರೋ ಜಾಗದಾಗ ಹೋಗಿ ಫಿರಂಗಿಗಳು ಬಿದ್ದು ಕಲುಷಿತ ಆಗ್ಬಿಡ್ಬೇಕು, ವಾಸನೆ ಬಂದ್ಬಿಡ್ಬೇಕು, ನೀರು ಕುಡಿದಂಗೆ ಮಾಡಿಬಿಡ್ತಾರೆ. ಇವರು ಹೊರಗೆ ಬಂದು ಯುದ್ಧ ಮಾಡಬೇಕು, ಆ ಸ್ಥಿತಿ ಬಂದುಬಿಡುತ್ತೆ. ದವಸ ಧಾನ್ಯಗಳು ಇರಲ್ಲ, ಏನೂ ಇರಲ್ಲ. ಅಷ್ಟರೊಳಗೆ ಸುಮ್ಮನೆ ನಾವು ಕೋಟೆ ಹತ್ತಿ ಒಳಗಡೆ ಹೋಗದೇ ಇದ್ದರೆ ಬಾಗಿಲು ತೆಗೆದೇ ಇದ್ದರೆ ಇವರು ತೆಗೆಯಲ್ಲ, ಯುದ್ಧ ಮಾಡೋಕ್ಕಾಗಲ್ಲ, ನಾವು ಮೂರಗಲು ಅಂತ ನಾನು ಏನು ಹೇಳಿದ್ದೀನಿ ಅದು ಬರೀ ಕನಸಾಗ್ಬಿಡುತ್ತೆ ಅಂತ ಮರಳಿನ ಮೂಟೆಗಳನ್ನು ಕಟ್ಟಿಸಿ ಆ ಕಂದಕಗಳಿಗೆಲ್ಲ ಹಾಕಿ ಅದರ ಮೇಲೆ ಸೇನೆ ನತ್ತಿಸಿ ಕೋಟೆ ಒಳಗಡೆ ಹೋಗಿ ಕೋಟೆ ದ್ವಾರ ತೆಗಿತಾರೆ. ಇವ್ರದ್ದು ನದಿ ನುಗ್ಗದಂಗೆ ನುಗ್ಗಿಬಿಡುತ್ತೆ ಸೇನೆ, ಜಿಗರ್ ಸುಲ್ತಾನ್ ಮೇಲೆ ಹೊಡೆದಾಕಿ ಅವನ್ನ ಸೋಲಿಸ್ತಾರೆ. ಮೂರಗಲು ಸೋಲಿಸ್ತಾರೆ. ಆವಾಗ ಅವನು ಇವನಿಗೆ ದೊಡ್ಡ ಪಾರ್ಟಿ ಗಿರಿಟಿ ಅಲೆಂಜ್ ಮಾಡ್ತಾನೆ, ನನಗಲ್ಲ, ನಾನು ಗೆದ್ದಿರೋದು ಅವ್ರಿಗೋಸ್ಕರ, ನಾನು ಕೊಡೋದು ಅವ್ರಿಗೆ ನಿನ್ನ ಕಾಣಿಕೆಯಾಗಿ, ನಾನಲ್ಲ ಅಂತ ಹೇಳಿ ಚಿತ್ರದ ವಿಜಯನಗರದ ಅರಸರಿಗೆ ಅದು ಕಾಣಿಕೆಯಾಗಿ ಕೊಡ್ತಾನೆ. ಅವಾಗ ಅವರು ಇವನ್ನ ಗುಲ್ಬರ್ಗ ಕೋಟೆನ, ಹಾಂ ಈಗಲೂ ಇದೆ, ಸುಭದ್ರವಾಗಿದೆ ಅದು ಕೂಡ, ತುಂಬ ಚೆನ್ನಾಗಿದೆ. ಅಲ್ಲಿ ಮಸೀದಿ ಇದೆ ಒಳಗಡೆ, ಎಲ್ಲ ಚೆನ್ನಾಗಿದೆ, ಅದು ನಾನು ನೋಡಿದ್ದೀನಿ. ಸುತ್ತಲೂ ಆಗಲೂ ನಾನು ನೋಡಿದಾಗಲೂ ಕಂದಕ ಇತ್ತು, ಕೋಟೆನೂ ಭಾಳ ಸುಭದ್ರವಾಗಿ ಎತ್ತರವಾಗಿದೆ, ಕಪ್ಪು ಕೋಟೆ ಅದು. ಸರಿ, ಇವನಿಗೆ ಒಪ್ಪಿಸ್ತಾರೆ. ಇವನು ವಿಜಯನಗರದಿಗೆ ಒಪ್ಪಿಸಿದಾಗ ಅವರು ಭಾಳ ಸಂತೋಷವಾಗಿ ಇವನು ಹಗಲು ಕಗ್ಗೊಲೆ ಮಾನ್ಯ ಅಂತ ಅವರು ಇವನಿಬ್ಬರದ್ದು ಕೊಟ್ಟು ಸನ್ಮಾನ ಮಾಡ್ತಾರೆ. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಹೊಡೆದಾಗ್ತಾ ಇದಿರಲ್ಲ, ಅವ್ರದೇ ರಕ್ತ ಬೆಳೆಸ್ರಿ, ಕೆಸರು ಗಾರೆ ಜೊತೆ ಕೆಳಿಸಿ ಕೋಟೆ ಕಟ್ಟ್ರಿ. ಒಂದು ಕಡೆ ಯುದ್ಧ ನಡೀತಾ ಇರುತ್ತೆ, ಆ ಶತ್ರುಗಳು ರಕ್ತನೇ ಕೆಸರಿಗೆ ಗಾರಿಗೆ ಬೆರೆಸಿ ಕೋಟೆ ಕಟ್ಟಿದರು, ಆಲೂರು ಕೋಟೆ ಕಟ್ಟಿದರು. ಇತಿಹಾಸದಲ್ಲಿ ಇವೆಲ್ಲ ದಾಖಲೆ ಆಗಿದ್ದಾವೆ. ಈಗ ಆಲೂರು ಕೋಟೆನ ಇವ್ರು ಕೆಂಪಾಗಿದೆ ಅಂತ ಹೇಳ್ತಾರೆ. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕಗ್ಗೊಲೆ ಅಂದರೆ ಹೊಡೆದಾಕದು, ಹೊಡೆದಾಕ್ಬಿಡ್ತಾನಲ್ಲ ಎಲ್ಲರೂ. ಇಲ್ಲ ಇಲ್ಲ, ಅವನು ಹೊಡೆದಾಕಲ್ಲ, ಇವ್ರಿಗೆ ಅರ್ಪಿಸ್ತಾನೆ. ಇವ್ರು ಏನು ಇವ್ರದ್ದು ಅಷ್ಟೇ, ಇವರು ಪ್ರಬಲರಲ್ಲ, ಇವರು ಆಗಲೇ. ಸರಿ, ನೀನು ಅಲ್ಲಿರೋ ನಮಗೆ ಕೊಡ್ಬೇಕಾದ ಕೊಡು ಅನ್ನೋರಷ್ಟೇ ಇವರು, ಬಿಡ್ತಾರೆ. ಆದರೂ ಇವನಿಗೆ ಸಾಳ್ವ ನರಸಿಂಗರಾಯನಿ ಸಮಾಧಾನ ಆಗಲ್ಲ. ಅಲ್ಲ, ಇವನ ಮತ್ತೆ ಇಲ್ಲಿ ಬಂದು ಹಿಂಗೆ ಎದ್ದು ಇಲ್ಲೇ ಬಿರುದು ಬಾವಳಿ ತಾಂಡೋಗ್ಬಿಟ್ಟಲ್ಲ, ಏನಾರು ಮಾಡ್ಬೇಕಲ್ಲ. ಇವ್ರಿಗೆ ಪಿನ್ ಮಾಡ್ತಾನೆ ಮತ್ತೆ ಮತ್ತೆ. ಏಯ್, ಅವನು ನೋಡಿವಾಗ ನಾನು ಯಾಕೆ ಹೇಳಿದೆ ಗೊತ್ತಾ ನಿಮಗೆ, ಅವನು ಕರೆದು ಯುದ್ಧ ಮಾಡಿರಿ ಅಂತ. ಅವನು ಕರೆದು ಯುದ್ಧ ಮಾಡಿ ಇಲ್ಲಿ ಸತ್ತೋದ್ರೆ ಚಿತ್ರದುರ್ಗ ನಮ್ದಾಗ್ಬಿಡ್ತಿತ್ತ, ಗೆದ್ದರೆ ಗುಲ್ಬರ್ಗ ನಮ್ದಾಗ್ತಿತ್ತ. ಆ ಮುಂಡೆ ಮಗ ಯುದ್ಧದಲ್ಲಿ ಇಲ್ಲಿ ಗೆದ್ದು ಬಿಟ್ಟ, ಬದುಕು ಹೋದ ನಮಗೆ, ಅದು ಸುಮ್ಮನೆ ಅದು ಮಾಮೂಲಿ ತೆರಿಗೆ ಅಲ್ಲಿ ದುರ್ಗ, ಅವನೇನು ಕೊಡೋದೇ ಇಲ್ಲ, ಹೆಂಗೆ ಬಿಡ್ತೀರ ಅವನ್ನ? ಈಗ ನಾಳೆ ಇವ್ರ ಮೇಲೆ ಯುದ್ಧ ಮಾಡಿ ಗೆದ್ದನ್ನು ನಮ್ಮ ಮೇಲೆ ಬರ್ದಂಗೆ ಇರ್ತಾನೆ. ಆದ್ದರಿಂದ ಇದು ಶತ್ರು ಸಂತತಿ, ಇದು ನಾಶ ಮಾಡಲೇಬೇಕು. ಆಗಲ್ಲಲ್ಲಪ್ಪ ಅಂತಾರೆ ಇವರು. ಆಗಲ್ಲ ಅಲ್ಲ ಅಂದರೆ ಅವನು ಹೆಂಗೆ ತಂತ್ರ ಮಾಡಿದ್ರು, ನಾವು ಹಂಗೆ ತಂತ್ರ ಮಾಡೋದು. ಕರ್ಸ್ರಿ ಅವನ್ನ, ಇನ್ನೊಂದು ಯಾವುದೋ ಯುದ್ಧ ನಡೆಯುತ್ತೆ, ಬಾ ಮಾತುಕತೆ ಮಾಡೋಣ ಅಂತ ಕರೆಸ್ರಿ. ಹಾಗೆ ಕರೆಸಿ ಮತ್ತಿ ತಿಮ್ಮಣ್ಣ ಯಾಕಂದರೆ ಸೆರೆ ಒಳಗಿಡ್ತಾರೆ, ಸೆರೆ ಒಳಗಿಟ್ಬಿಡ್ತಾರೆ ವಿಜಯನಗರದ ಅರಸರು. ಕರೆಸಿ ಸನ್ಮಾನ ಮಾಡ್ತೀವಂತೆ ಕರೆಸಿ. ನೋಡಿ, ನಾನು ಕಲಬುರ್ಗದ ಬಗ್ಗೆ ಹೇಳಿದ್ನಲ್ಲ, ಏಕನಾಥೇಶ್ವರಿ ದೇವಾಲಯವನ್ನು ಕಟ್ಟಿಸಿರೋದು 1579ರಲ್ಲಿ ಕಟ್ಟಿಸ್ತಾನೆ. 1582ರಲ್ಲಿ ಕಲಬುರ್ಗಿ ಮೇಲೆ ಅವನು ಯುದ್ಧ ಮಾಡಿರೋದು, ವೆಂಕಟಪತಿ
ದೇವರಾಯನ ಆಹ್ವಾನದ ಮೇಲೆ ಅಂಥ ವ್ಯಕ್ತಿನ ಕರೆಸಿ ಅವನು ಮಾಮೂಲು ಚಿಕ್ಕಪ್ಪನ ಜೊತೆಗೆ ಹೋಗಿರ್ತಾನೆ, ಜಡ್ವಿ ನಾಯಕನ ಜೊತೆಗೆ ಇಬ್ಬರು ಸರಿ ಒಳಗೆ ಭೂಗರ್ಭದಲ್ಲಿ ಅಲ್ಲೆಲ್ಲ ಒಂದು ಸರಿಯಮ್ಮ ಕಟ್ಟಿ ಸೆಲ್ ಕಟ್ಟಿ ಅದರಲ್ಲಿ ಅಂಡರ್ಗ್ರೌಂಡ್ ಇಟ್ಬಿಡ್ತಾರೆ. ಇವನೇನು ಮಾಡಿದ್ರು ತಪ್ಪಿಸ್ಕೊಂಡು ಕಾಲ ಆ ಥರ ತಂತ್ರದಿಂದ ಅದು ಕಟ್ಟಿರ್ತದೆ. ಯಾವನಾದ್ರೂ ಒಳಗಡೆ ಹೋಗ್ಬೇಕಾದ್ರೆ ಅವ್ನು ಕಟ್ಟೆ ಆಗೋಗ್ಬಿಡ್ತಾನೆ ಆ ಥರ ತಂತ್ರಗಳನ್ನ, ಒಂದು ಚಕ್ರಗಳನ್ನೆಲ್ಲ ಸುತ್ತಾಗಿ ಮಾಡಿ. ಅದು ಕಾದಂಬರಿನಲ್ಲಿ ಗೊತ್ತಲ್ಲ, ನನ್ನ ಎಕ್ಸಾಗ್ರೇಷನ್ನಾಗಿ ಹೇಳಿದ್ದೀನಿ. ಈಗಲೂ ಎಷ್ಟೋ ಕಾದಂಬರಿ ಅಂಶಗಳನ್ನು ಹೇಳಿರೋದು, ಚಾರಿತ್ರಿಕ ಅಂಶಗಳನ್ನು ಹೇಳ್ತಾ ಹೋದರೆ ಡ್ರೈ ಆಗಿ ಕಾಣುತ್ತೆ. ಹಂಗೆ ಮಾಡ್ದೆ ಹಿಂಗೆ ಮಾಡ್ತಾನೆ ನಾವು ಹೇಳಬೇಕಲ್ಲ. ಮಾಡಿರ್ತಾರೆ ಅವರು, ಮಾಡ್ದಲೆ ಅವನ್ನೆಲ್ಲ ಗೆಲ್ಲಕ್ಕಾಗದೇ ಇಲ್ಲ. ಇಲ್ಲಿ ಚಾರಿತ್ರಕಾರರು ಮೂರು ಹಗಲು ಮೂರು ರಾತ್ರಿ ಯುದ್ಧ ಮಾಡಿ ಗೆದ್ದ ಅಂತ ಒಂದು ಲೈನ್ ಬರೀತಾರೆ ಹೆಂಗೆ ಮಾಡಿ ಗೆದ್ದಿರ್ಬೋದು ಅಂತ ನಾವು ಸಾಹಿತಿಗಳು ಕಾದಂಬರಿಕಾರರು ಯೋಚನೆ ಮಾಡ್ತೀವಿ. ಹೀಗೆಲ್ಲ ಮಾಡಿರ್ಬೋದು, ಸಣ್ಣ ಸೈನ್ಯ ಇಟ್ಕೊಂಡು ಏನ್ರಿ ಮಾಡ್ತಾನೆ ಇವನು, ಹಾಗೆ ಯೋಚನೆ ಮಾಡ್ತೀವಿ. ಎಲ್ಲಿ ಸಂಶೋಧನೆ ನಿಲ್ಲುತ್ತೋ ಅಲ್ಲಿ ಸಾಹಿತ್ಯ ಮಾತಾಡುತ್ತೆ. ಸಂಶೋಧನೆ ಎಲ್ಲಿ ಸ್ಟ್ರಕ್ ಆಗುತ್ತೋ ಅಲ್ಲಿಂದ ಮುಂದಕ್ಕೆ ನಾವು ಸೃಜನಶೀಲತೆ ಮಾತಾಡ್ತಾ ಹೋಗಬೇಕಾಗುತ್ತೆ. ಕಾದಂಬರಿಗಳಾಗದೆ ಹಾಗೆ, ಅದಕ್ಕೆ ಪೊಯಿಟಿಕ್ ಲೈಸೆನ್ಸ್ ಅಂತ ಹೇಳ್ತಾರೆ, ನಮ್ಗೆ ಆ ಸ್ವಾತಂತ್ರ್ಯ ಇದೆ ಕಾದಂಬರಿಕಾರರಿಗೆ. ಹೀಗೆ ಇವನ್ನ ಸೆರೆ ಒಳಗೆ ಇಟ್ಬಿಡ್ತಾರೆ ಎಷ್ಟೋ ವರ್ಷಗಳು. ಅಲ್ಲಿ ಓಬಣ್ಣ ನಾಯಕ ಮಗ ಇರ್ತಾನೆ ಇನ್ನೂ ಯುವಕ, ಅವನ ಕೈಲಿ ಅವನು ಬಂದು ಕೇಳ್ತಾನೆ ಇವರಿಗೆ, ನಮ್ಮ ಫಾದರ್ ಬಂದ್ರಲ್ಲ ಇಲ್ಲಿ, ಇಲ್ಲಿ ಇಲ್ಲಿ ಬಂದಿಲ್ಲಲ್ಲ, ಅತಿಥಿ ಗೃಹದಲ್ಲಿ ದಾಖಲೆ ಇರುತ್ತೆ ನೋಡು, ಅವ್ರು ಬಂದಿಲ್ವಲ್ಲ, ನಮ್ಮ ಬಂದೇ ಇಲ್ಲ, ನಮಗೆ ಎಲ್ಲಿ ಹೋದ್ರೂ ಏನೋ ಗೊತ್ತಿಲ್ಲ ಅಂತಾರೆ ಇವರು. ಮಗ ಅವನು ದೇವಯ್ಯ ಇರ್ತಾರಲ್ಲಪ್ಪ ಇಲ್ಲಿ, ಅವರು ಹೋಗಿ ಕೇಳ್ತಾರೆ ಹಿಂಗೆ ಬರಲೇ ಇಲ್ಲಲ್ಲ ವಾಪಸ್ಸು ಅಂತ. ನಾವು ಕರೆದೇ ಇಲ್ವಲ್ಲ, ಅವ್ರು ಇಲ್ಲೇ ಇಲ್ವಲ್ಲ, ಬಂದಿಲ್ವಲ್ಲ. ಬಟ್ ವಿಜಯನಗರದವರು ಮತ್ತು ತಿಮ್ಮಣ್ಣ ನಾಯಕರನ್ನ ಬಂಧಿಸೋದಕ್ಕೆ ದಾಖಲೆ ಇದೆ. ಇದೆ ಅದು ಅವನು, ಹೌದೌದು ಅವನಲ್ಲೇ ಸತ್ತು ಹೋಗ್ತಾನೆ ಸೆಲ್ಲಲ್ಲಿ. ಸರಿ ಆಯಿತು, ಐವಿನಲ್ಲಿ ಹೋಗಿ ಇವ್ರು ಸರ್ಚ್ ಮಾಡಿದಾಗ ದಾಖಲೆ ಸಿಗುತ್ತೆ ಅವ್ನು ಬಂದೋಗಿದ್ದು ಮಾಡಿದ್ದು. ಕೇಳಿದರೆ ಏನು ನಮಗೆ ಗೊತ್ತಿಲ್ಲಪ್ಪ, ಬಂದೇ ಇಲ್ಲ, ನಾವು ಅವ್ನು ನೋಡೇಯಿಲ್ಲ, ಅವನ್ನ ನಮಗೆ ಗೊತ್ತೇ ಇಲ್ಲ ಅಂತಾರೆ. ಇವ್ರು ಬಂಧಿಸಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅವ್ರು ಯುದ್ಧ ಮಾಡೋಷ್ಟು ತಾಕತ್ತಿರಲ್ಲ, ಅವಾಗ ಲೀಡರೂ ಇಲ್ಲ, ಅಲ್ಲಿರೋದು ಮಾಮೂಲು ವಯಸ್ಸಾಗಿರೋ ಸೇನಾಧಿಪತಿ ದೇವಯ್ಯ ಇರೋದು, ಇನ್ನೊಂದು ಹುಡುಗ ಇವನು. ಹಾಗಾಗಿ ಹಲವಾರು ವರ್ಷ ಅವನು ಜೈಲಲ್ಲಿರ್ತಾನೆ, ಅಲ್ಲೇ ಸತ್ತ ಅಂತ ಅನ್ನತ್ತೆ. ನಾನೇನು ಮಾಡ್ತೀನಿ, ಆವಾಗ ಇನ್ನೊಂದು ಸರಿ ಜಿಗರ್ ಸುಲ್ತಾನ್ ಕಡೆಯವರು ಯುದ್ಧಕ್ಕೆ ಬರ್ತಾರೆ ಇವ್ರ ಮೇಲೆ, ಅವರು ಅಲ್ಲಿರೋ ಸುತ್ತಮುತ್ತಲ ನವಾಬರನ್ನೆಲ್ಲ ಸೇರಿಸ್ಕೊಂಡು ಯುದ್ಧಕ್ಕೆ ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದ್ರ ಹೋಗ್ಬಿಡ್ತಾರೆ ಇವರು. ಸಾಳು ನರಸಿಂಗರಾಯನ್ ಹೇಳ್ತಾರೆ ನಾನು ಮತ್ತೆ ಯುದ್ಧ ಮಾಡ್ಬೇಕಲ್ಲ ಇವಾಗ, ಇವನಿಗೆ ಗೊತ್ತು ಮಾಡೋಕ್ಕಾಗಲ್ಲ. ಮತ್ತೆ ತಿಮ್ಮಣ್ಣಾಯಕ ಅದನ್ನಲ್ಲ, ಅವ್ನಿಗೆ ಹೇಳ್ರಿ ಜೈಲಿನಿಂದ ಬಿಟ್ಬಿಡ್ತೀವಿ, ನೀನು ಯುದ್ಧ ಮಾಡುವಂತ ಹೇಳೋಣ, ಒಂದು ಅವಕಾಶನ ಕೊಟ್ಬಿಡೋಣ. ಸರಿ ಅವನಿಗೆ ಹೋಗಿ ಎಲ್ಲ ಕೇಳಿ ಹಿಂಗೆ ಆಗ್ಬಿಟ್ಟಿದೆ ಕಣಪ್ಪ, ನೀನೇ ಇದು ಮಾಡಬೇಕು. ಸರಿ ಆಯಿತು, ಅವ್ರು ಇನ್ನೂ ಅಲ್ಲಿಂದ ಬರಬೇಕು ಅಂದರೆ ದಿವಸಗಳಾಗುತ್ತೆ, ನನಗೆ ಕೊಡಿ ಸೇನನ್ನು, ನಾನು ತರಬೇತಿ ಕೊಡ್ತೀನಿ ಅಂತೇಳಿ ಮತ್ತೆ ತಿಮ್ಮಣ್ಣಾಯಕ ಈಚೆ ಬಂದು ಜಡ್ವಿ ನಾಯಕ ಅವ್ರ ಚಿಕ್ಕಪ್ಪ ಬಂದು ತರಬೇತಿ ಕೊಡ್ತಾರೆ. ಇಲ್ಲಿನ ಸೈನ್ಯ ಹೆಂಗೆ ಯುದ್ಧ ಮಾಡಬೇಕು ಏನು, ಇವ್ರದೇ ಆದ ಮೆಥಡ್ಸ್ ಇರುತ್ತೆ ಕೆಲವು, ಆವಾಗ ವಾರ್ ಮೆಥಡ್ಸ್ ಅಂತ ಹೇಳ್ತಾರೆ, ವಾರ್ ಪ್ಲ್ಯಾನಿಂಗ್ ಅಂತ ಎಲ್ಲ ಇರುತ್ತೆ. ಸರಿ ಅವ್ರು ಯುದ್ಧ ಬರ್ತಾರೆ, ಘನಘೋರ ಯುದ್ಧ ನಡೆಯುತ್ತೆ, ಅವ್ರನ್ನ ಒಡೆದು ಓಡಿಸ್ತಾನೆ ಅವನು, ಸೋತು ಹೊಡೋಗ್ಬಿಡ್ತಾರೆ. ಅವಾಗ ಇವನಿಗೆ ಹಾನರ್ ಮಾಡಬೇಕು ಅಂತ ಇದು ಮಾಡಿದಾಗ ಅದನ್ನು ಹೊಟ್ಟೆ ಉರಿ ತಡೆದ ಸಾಳು ನರಸಿಂಗ ಹಿಂದ್ಗಡೆಯಿಂದ ಅವ್ನು ಸ್ಟ್ಯಾಬ್ ಮಾಡ್ತಾನೆ, ಹಿಂದ್ಗಡೆಯಿಂದ ಇರಿದು ಬಿಡ್ತಾನೆ, ಚುರಿ ಹಾಕ್ಬಿಡ್ತಾನೆ. ಅದು ತಕ್ಷಣ ಈ ಕಡೆ ನಿಂದರೆ ಹೊರೆಯಿಂದ ಕತ್ತಿ ಇರೋದು ತೆಗೆದು ಅವನ್ನ ರುಂಡ ಕಟ್ ಮಾಡ್ತಾನೆ. ಆದರೂ ಇವನು ಸಾವನ್ನಪ್ಪಬೇಕಾಗುತ್ತೆ. ಆಮೇಲೆ ಅವನಿಗೆ 1589 ಅಲ್ಲೇ ತುಂಗಾ ನದಿಯಲ್ಲಿ ಅವನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ದುರ್ಗದಿಂದ ಕರೆಸ್ತಾರೆ ಅವಾಗ ಮಗನ ಅವ್ರನ್ನೆಲ್ಲ ಸೇನಾಧಿಪತಿ, ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಲ್ಲಿರೋ ಅಸ್ಥಿ ತಗೊಂಡೋಗಿ ಮತ್ತಿನಲ್ಲಿ ಸಮಾಧಿ ಮಾಡ್ತಾರೆ ಮಗ. ಮತ್ತಿನಲ್ಲಿ ಸಮಾಧಿ ಇದೆ, ಪೂಜೆ ನಡೆಯುತ್ತದು. ಅಷ್ಟರ ಮಟ್ಟಿಗೆ ಪುಣ್ಯಾತ್ಮ ಅವನು, ಯಾರು ಮತ್ತಿ ತಿಮ್ಮಣ್ಣ ನಾಯಕ. ತುಂಗಾ ನದಿನಲ್ಲಿ ಸಂಸ್ಕಾರ ಮಾಡ್ತಾರೆ. ಆಮೇಲೆ ಮಗ ಓಬಣ್ಣ ನಾಯಕನಿಗೆ ಪಟ್ಟ ಕಟ್ತಾರೆ, ಓಬಣ್ಣ ನಾಯಕ ಅಂತ. ಆ ಹುಡುಗ ಯುವಕ ಅವನು, ಅವನಿಗೆ ಈ ರಸಾಸಿದ್ದರು ಮದಕರಿ ಅಂತ ಅಭಿನಾಮ ಕೊಟ್ಟು, ಇನ್ಮೇಲೆಲ್ಲ ನೀವು ಮದಕರಿಗಳೇ, ನೀವು ಚೆನ್ನಾಗಿ ಬೆಳೀರಿ, ನೀವು ಶ್ರೇಯಸ್ ಸಿಗಲಿ ಅಂತ ಓಬಣ್ಣ ನಾಯಕನಿಗೆ ರಸಾಸಿದ್ದರು ಅರಸಿ ಪಟ್ಟ ಕಟ್ತಾರೆ ಅಂತ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಆಮೇಲೆ ತಿಮ್ಮಣ್ಣ ನಾಯಕನ ತರುವಾಯ ಓಬಣ್ಣ ನಾಯಕ ಆಳ್ತಾನೆ, ಅದಾದಮೇಲೆ ಕಸ್ತೂರಿ ರಂಗಪ್ಪ ನಾಯಕ, ಇಮ್ಮಡಿ ಮದಕರಿ ನಾಯಕ, ಇಮ್ಮಡಿ ಓಬಣ್ಣ ನಾಯಕ, ಇಬ್ಬಿಬ್ಬರು ಬಂದ ತಕ್ಷಣ ಇಮ್ಮಡಿ, ಮೂರು ಜನ ಬಂದರೆ ಮುಮ್ಮಡಿ, ಹೀಗೆ ಕಸ್ತೂರಿ ಚಿಕ್ಕಣ್ಣ ನಾಯಕ. ಆಮೇಲೆ ಚಿಕ್ಕಣ್ಣ ನಾಯಕ ಲಿಂಗಣ್ಣ ನಾಯಕನ ಪೀರಿಯಡಲ್ಲೇ ದಳವಾಯಿ ಮುದ್ದಣ್ಣ ಬರೋದು. ದಳವಾಯಿ ಮುದ್ದಣ್ಣ ಅಂತ ಒಬ್ಬನು ಬರ್ತಾನಲ್ಲ, ಈ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಕಾದಂಬರಿನೂ ಬರ್ತಾನೆ, ದಳವಾಯಿ ಒಬ್ಬನು ಆಡ್ತಿರ್ತಾನೆ ಇಲ್ಲಿ. ನೋಡಿ, ಪಾಳ್ಯಗಾರರ ಮಧ್ಯದಲ್ಲಿ ಒಂದಷ್ಟು ವರ್ಷ ದಳವಾಯಿ ಆಕರ್ಷಿಸ್ಕೊಂಡ್ಬಿಟ್ಟಿರ್ತಾನೆ, ಇದನ್ನು ಹೆಸರಿಗೆ ಸಿಂಹಾಸನದ ಮೇಲೆ ಕೂರಿಸ್ತಾನೆ, ಪಾಳ್ಯಗಾರನ ಕೂರಿಸ್ತಾನೆ. ಇಲ್ಲಿ ಪಾಳ್ಯಗಾರರು ಕೂರಿಸಿದ್ರೆ ದುರ್ಗದವ್ರು ಬಿಡಲ್ಲ ಅಂತ ಗೊತ್ತು, ದಂಗೆ ಎದ್ದು ಬಿಡ್ತಾರೆ ಅಂತ. ಅವ್ರನ್ನೇ ಕೂರಿಸಿ ಇವನೇ ಆಳ್ವಿಕೆ ನಡೆಸ್ತಾನೆ. ಹೌದು, ಚಿಕ್ಕಣ್ಣ ನಾಯಕ ಲಿಂಗಣ್ಣ ನಾಯಕ ಕೂಡ ಬಹಳ ಶೂರರು,
ಆದರೆ ಅವ್ರನ್ನ ಏಳು ಹೆಸರಿಲ್ದಂಗೆ ನೇಣಾಕ್ಸಿ ಸಾಯಿಸ್ಬಿಡ್ತಾನೆ, ಅವರೇ ನೇಣಾಕೆಂಟು ಸತ್ರು ಅನ್ನಂಗೆ ಮಾಡ್ತಾನೆ. ಅಲ್ಲೇ ಆವಾಗ ನಾನು ಹೇಳಿದ್ದಲ್ಲ ಕಲ್ಲು ಮಠದ ಸ್ವಾಮಿಗಳು ಅಂತ ಇರ್ತಾರೆ ಇಲ್ಲಿ. ಆಮೇಲೆ ಮುರುಘಾ ಪರಂಪರೆ ಬರೋದು ಭರಮಣ್ಣಾಯಕನ ಕಾಲದಲ್ಲ. ಸರಿ, ಅವನ್ನ ಕೊಂದಾಕ್ತಾರೆ. ಆಮೇಲೆ ಅವನ ಕೊಂದಾಕಿ ಇನ್ನೊಬ್ಬರು ದೊಂಡೆ ರಂಗಪ್ಪ ನಾಯಕ ಅಂತ ಇರ್ತಾನೆ, ಅವನು ಸುಮ್ಮನೆ ಏನು ಸುಮ್ಮನೆ ದಪ್ಪನಾಗಿರ್ತಾನೆ ಹೊರತು ಆಳಲ್ಲ. ಆಮೇಲೆ ಕಸ್ತೂರಿ ಇನ್ನೊಬ್ಬನು ಇವನು ಈ ಸಮುದ್ರದ ಸೂರ್ಯಕಾಂತಿ ರಂಗಪ್ಪ ನಾಯಕನ ಕರು ಸುಮ್ಮನೆ ಹೆಸರಿಗೆ ಕರ್ಕೊಂಬಂದು ಕೂರಿಸೋದು ರಾಜ. ಅವನು ಪಳ್ಳೆಗಾರ, ಆಳೋದೆಲ್ಲ ಇವನೇ. ಮಹಾಕ್ರೂರಿ, ಹೌದು ಮಹಾಕ್ರೂರಿ. ಮತ್ತು ತೆರಿಗೆ ವಸೂಲು ಮಾಡಿದ್ರೆ ಎಕ್ಸ್ಪರ್ಟ್, ತೆರಿಗೆ ಕೊಡಲ್ಲ ಅಂದರೆ ಮನೆ ಒಳಗೆ ನುಗ್ಗಿಯಲ್ಲಿ ಊಟಿ ಮಾಡ್ತಾನೆ. ಅಲ್ಲ ಅವನು ಮಾಮೂಲಾಗಿ ದಳವಾಯಿ ಆಗಿರ್ತಾನೆ ಅಲ್ಲಿ, ಉಪಸೇನಾಧಿಪತಿ. ಅಲ್ಲಿ ಯುದ್ಧಗಳಾದಾಗ ಮಾಡಿದಾಗ ಯುದ್ಧ ಕಾಣಿಕೆ ಅಂತ ಕೊಡ್ತಾರೆ, ಪಾದ ಕಾಣಿಕೆ ಅಂತ ಕೊಡಬೇಕು ದೊರೆ ಅದನ್ನು ಸೈನಿಕರಿಗೆ. ಅದನ್ನು ಇವ್ರ ಕೈಲಿ ಕೊಡೋಕ್ಕಾಗ್ತಿರಲ್ಲ, ಅಷ್ಟೊಂದು ಉತ್ಪತ್ತಿ ಇರಲ್ಲ. ಆ ಕಾಣಿಕೆ ಕೊಡಲಿಲ್ಲ, ನಮ್ಮನ್ನು ಸರಿಯಾಗಿ ನಡೆಸ್ಕೊಂತಿಲ್ಲ ಅಂತ ದಂಗೆ ಎಬ್ಬರಿಸ್ತಾನೆ ಇಲ್ಲಿ ಸೈನಿಕರನ್ನೆಲ್ಲ. ಹೌದು, ಸೈನ್ಯ ಅವನು, ದಳಪತಿ ಅವನು, ದಳಪತಿನೇ ದಳವಾಯಿ ದಳಪತಿ. ಹಂಗೆ ದಗ್ಗೆ ಎಬ್ಬರಿಸಿ ಇಡೀ ಸೈನ್ಯ ಅವನು ಮುಷ್ಟಿಗಳು, ಸೈನ್ಯ ಯುದ್ಧ ಮಾಡಬೇಕು ಅಂದ್ರೆ ಅವನಪ್ಪಣೆ ಬೇಕು. ಅವಂದು ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾನೆ ಸೇನೇನ, ಅವನು ಸೇನೇನ ಚೆನ್ನಾಗಿ ನೋಡ್ಕೋತಾನೆ. ಊರಿನಲ್ಲಿ ಊಟಿ ಮಾಡ್ತಾನೆ, ಸೇನೆಯರಿಗಾಗ್ತಾನೆ, ಅವನು ರಾಜ ಅನ್ನೋಂಗೆ ಮರೀತಾ ಇರ್ತಾನೆ. ಹಳ್ಳಿಗಳ ಮೇಲೆ ನುಗ್ಗಿ ದವಸ ಧಾನ್ಯಗಳನ್ನ ಲೂಟಿ ಮಾಡ್ತಾ ಅಂಬರ್ತಿರ್ತ ಸೈನಿಕರು. ಎಷ್ಟು ಮುದ್ದಂಡನೆ ಕೊಡ್ತಾರೋ, ಎಷ್ಟು ಅವರು ಬಳಸ್ಕೋತಾರೋ ಗೊತ್ತಿಲ್ಲ. ಈಗ ಲೂಟಿ ನಡೀತಾ ಇರುತ್ತೆ ಚಿತ್ರದುರ್ಗದಲ್ಲಿ. ಪಾಳ್ಯಗಾರ ಅಸಮರ್ಥರಾಗಿ ಏನೂ ಮಾಡೋಕ್ಕಾಗಿ ಆಗ್ತಿರಲ್ಲ ಅವ್ರಿಗೆ. ಅಂಥ ಸಂದರ್ಭದಲ್ಲಿ ಕಸ್ತೂರಿ ರಂಗಪ್ಪ ನಾಯಕ ಅಂತ ಒಬ್ಬ ಸಾಮಂತ ಪ್ರತಿಭಟಿಸ್ತಾನೆ, ಈ ಅನ್ಯಾಯ ನೋಡೋಕ್ಕಾಗಲ್ಲ ಅಂತ. ಸರಿ, ಇವನು ಒಡೆದಾಕ್ರಿ ಅಂತಾನೆ ಅವನು. ಅವನು ಯಾವನು ಕೇರ್ ಮಾಡೋಣ. ಆ ಕಸ್ತೂರಿ ರಂಗಪ್ಪ ನಾಯಕ ತಪ್ಪಿಸ್ಕೊಂಡೋಗಿ ಹೆಂಡತಿ ಜೊತೆಗೆ, ಮಗನ ಜೊತೆಗೆ, ಚಿಕ್ಕವನಿರ್ತಾನೆ ಬಾಲ ಭರಮಣ್ಣ ನಾಯಕ ಭರ್ಮ ಅಂತ, ಅವನ್ನ ತಗೊಂಡೋಗಿ ಬಿಳಿಚೋಡಲ್ಲಿ ಇರ್ತಾರೆ ಅವರು. ಬಿಳಿಚೋಡು ಬುಳ್ಳನಾಯಕನ ವಂಶಸ್ಥರವರು. ಬಿಳಿಚೋಡು ಬರುತ್ತೆ ಇಲ್ಲಿ ಜಗಳೂರ್ ಹತ್ರ ಬರುತ್ತೆ, ಅಂದರೆ ಈಗ ದಾವಣಗೆರೆಗೆ ಸೇರುತ್ತೆ, ದಾವಣಗೆರೆ ತಾನು. ಅಲ್ಲಿರ್ತಾರೆ, ಅಲ್ಲಿ ತಲೆಮರ್ಸ್ಕೊಂಡು ಅಲ್ಲಿ ಹೋಗಿ ತಲೆಮರ್ಸ್ಕೊಂಡಿರೋಕ್ಕಾಗಲ್ಲ ಅದು ಗೊತ್ತು. ಇನ್ನೊಂದು ಗ್ರಾಮ ಇರುತ್ತೆ, ಅದು ಬಿ ದುರ್ಗ ಅಂತಾರೆ, ಭರಮಣ್ಣಾಯಕನ ದುರ್ಗ ಅಂತ ಈಗಂತಾರೆ. ಅವಾಗ ಅದೊಂದು ಹಳ್ಳಿಯಾಗಿತ್ತು. ಅಲ್ಲಿ ಹೋಗಿ ಸೇರ್ಕೊಂಡು ಭೂಗತರಾಗಿ ಬೆಳೆದ್ರು ಅಂತಲ್ಲ, ಭೂಗತರಾಗಿ ಮಗನ ತಾಯಿ ಕೂಡ ಸಾಕ್ತಾಳೆ, ಅವನ್ನ ಭರಮಣ್ಣಾಯಕನ ಸಾಕ್ತಾರೆ. ಅವನಿಗೆಲ್ಲ ಗೊತ್ತಾಗುತ್ತೆ ವಿಷಯ, ಅವನು ರಾಜರ ವಂಶಸ್ಥನೇ. ಅವನು ಸಾಮಂತನಾದರೂ ಅವನು ರಾಜರ ವಂಶಸ್ಥನೇ ಅಲ್ಲ. ಪಾಳ್ಯಗಾರ ಇದು ಚಿತ್ರದುರ್ಗ ನಂದು, ಇದನ್ನು ವಶಪಡಿಸ್ಕೋಬೇಕು, ಇಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನೋದನ್ನು ತಂದೆ ತಾಯಿ ಎಲ್ಲ ಹೇಳ್ತಾರೆ, ಅವನಿಗೆ ಪಾಠ ಮಾಡ್ತಾರೆ. ಅವನು ಸಮರ್ಥನಾಗಿ ಬೆಳೀತಾನೆ. ಅವನು ಫಸ್ಟ್ ಏನು ಮಾಡ್ತಾನೆ, ಒಂಥರ ರಾಬಿನ್ ಹುಡ್ಡು ಥರ ಬೆಳೀತಾನೆ ಭರಮಣ್ಣ ನಾಯಕ. ಅನ್ಯಾಯ ಎಲ್ಲ ನೋಡ್ತಿರ್ತಾನೆ, ಲೂಟಿ ಮಾಡ್ತಾ ಇದ್ದರೆ ಫಸ್ಟ್ ಅವನು ಅದನ್ನು ಕೆಲಸ ಮಾಡೋದೇ ಜನಗಳ ಪರವಾಗಿ ನಿಂತು ಆ ಲೂಟಿನ ತಡಿತಾನೆ. ಈ ಲೂಟಿ ಮಾಡ್ಕೊಂಡು ಎಲ್ಲ ಬಂಡಿಗಳ ಮೇಲೆ ಹೇರ್ಕೊಂಡು ಹೋದರೆ ಅಲ್ಲೋಗಿ ಅಟ್ಯಾಕ್ ಮಾಡಿ ಸೈನಿಕರನ್ನ ಸೋಲಿಸಿ ಇವನು ಒಂದು ಪಡೆ ಕಟ್ಟಿರ್ತಾನೆ, ಯುದ್ಧ ಗಿದ್ದ ಕಲ್ತಿರ್ತಾನೆ. ಇಲ್ಲಿ ಯಾರು ಪೈಲ್ವಾನರುಗಳು ಹಳ್ಳಿಗಳಲ್ಲೆಲ್ಲ ಇರ್ತಿದ್ವು, ಅವಾಗ ಗರಡಿಗಳೆಲ್ಲ ಮನೆಗಳಿರ್ತವೆ, ಕಲ್ತಿದ್ದು. ಆ ಬಂಡಿಗಳನ್ನು ತಾಂಬಂದು ವಾಪಸ್ ಮತ್ತೆ ಅಲ್ಲಿ ಜನಗಳಿಗೆ ದವಸ ಧಾನ್ಯಗಳನ್ನ ವಾಪಸ್ ಕೊಟ್ಟು ಜನಪ್ರೇಮ ಗಳಿಸೋದ್ರ ಜೊತೆಗೆ ಒಂದು ದಂಡೆ ಕಟ್ತಾ ಇರ್ತಾನೆ ಭರಮಣ್ಣ ನಾಯಕ. ಈ ಸಂದರ್ಭದಲ್ಲಿ ಅವನೇ ಈಗ ಆಪದ ಬಾಂಧವ ಅಂತ ಹಳ್ಳಿಗಳಲ್ಲಿ, ಯಾವುದೇ ಹಳ್ಳಿನಲ್ಲಿ ಲೂಟಿ ಆಯಿತು ಅಂತ ಗೊತ್ತಾದರೆ ಅಲ್ಲಿ ಹೋಗೋದು, ಆ ಬಂಡಿಗಳು ತಾಂಡ್ ಹೋಗ್ತಿರ್ತಾರಲ್ಲ ಅವ್ನು ತಡೆಯೋದು, ಅವ್ರನ್ನ ಹೊಡೆದೋಡ್ಸೋದು, ಬಂಡಿನಲ್ಲಿ ವಾಪಸ್ ತೊಗೊಂಬಂದು ಅಲ್ಲಿ ಅವ್ರಿಗೆ ಹಂಚೋದು ಏನೇನು ತಗೊಂಡೋಗಿದ್ರೆ ಯಾರ್ಯಾರು ಮನೇದು. ಈ ಥರ ರಾಬಿನ್ ಹುಡ್ತಾರ, ಬಡವರ ಪರ ಬಡವರ ಬಂಧು ರೀತಿ ವರ್ತಿಸ್ತಾ ಇರ್ತಾನೆ ಅವನು. ಉಳ್ಳವರದ್ದು ಕಿತ್ಕೊಂಬರೋದು, ಇಲ್ದರಿಗೆ ಕೊಡೋದು ಅವನಾಗೆ. ಅವನಿಗೆ ಏನಿದು, ಯಾಕೆ ಇವರು ಮೊದಲಿನಂಗೆ ಏನು ತಾಂಬಂದು ಕೊಡ್ತಾ ಇಲ್ವಲ್ಲ ಅಂತ ಮುದ್ದಣ್ಣಿನ ಚಿಂತೆ. ಮಹಾಕ್ರೂರಿ ಅವನು, ಇವ್ರನ್ನೆಲ್ಲ ಹೊಡೆದಾಗ್ತಿರ್ತಾನೆ. ಇಲ್ಲ ಯಾವನು ಅವನು, ಯಾವನು ಗೊತ್ತಿಲ್ಲ, ಮಖ ಮುಚ್ಕೊಂಬಂದಿರ್ತಾನೆ, ಮಖಕ್ಕಿನ್ನು ಕಟ್ಕೊಂಬಿಟ್ಟಿರುತ್ತೆ, ಮುಗ ಮಾಡಿ ಅಂತ ಹೇಳ್ತಾರಲ್ಲ, ಗೌಸ್ ಹಾಕೊಂಬಂದ್ಬಿಡ್ತಾನೆ, ಗೊತ್ತೇ ಆಗಲ್ಲ, ಬಂದು ಹೊಡೆದಾಕ್ ಹೋಗ್ಬಿಡ್ತಾನೆ, ಅವನದೇ ಒಂದು ಸೈನ್ಯ ಇದೆ ಹಾಗೆ ಅಂತ. ಅದು ಹೆಂಗೆ ಬಿಟ್ರಿ ನೀವು ಬಿಡಿಯೋಕ್ಕೆ, ಅವನ್ನ ಉಳಿಸಿದ್ರೆ ನಾನು ನಿಮ್ಮನ್ನು ಉಳಿಸಲ್ಲ ಅನ್ನೋ ಅಂತ ಮನುಷ್ಯ ಏನು. ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಇವನು ಇಲ್ಲೇ ಬೆಳೆದು ಇವನೇ ಒಂದು ದಂಡು ಕಟ್ಟಿ ಆಮೇಲೆ ಚಿತ್ರದುರ್ಗದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಕಾದಂಬರಿಗಳು ದಳವಾಯಿ ಮುದ್ದಣ್ಣನ ನಾನು ತುಂಬ ಭಯಂಕರವಾಗಿ ಚಿತ್ರಿಸಿದ್ದೀನಿ. ಅದು ಸಿನಿಮಾದಲ್ಲಿ ಇನ್ನೂ ಸಿನಿಮಾ ಗೊತ್ತಲ್ಲ, ಗಿಮಿಕ್ ಲಾಜಿಕ್ ಮ್ಯಾಜಿಕ್ ಎಲ್ಲ ಅದು ಯಾರೋ ತೆಲುಗು ಆರ್ಟಿಸ್ಟ್ ಒಬ್ಬ ಮಾಡಿದ್ದಾನೆ. ಅಂತನ್ನ ಬಂದು ಇವ ಸಾಮಾನ್ಯ ಮನುಷ್ಯ ಆಗಿದ್ದನು ಬಂದು ಹೊಡೆದಾಕ್ತಾನೆ. ಹೆಂಗಿದ್ರೆ ಓಪನ್ ಸಭೆ ಒಳಗೆ ದೊಡ್ಡ ಭೇಟಿ ಉತ್ಸವ ನಡೆಯೋ ಟೈಮ್ನಲ್ಲಿ ಎಲ್ಲರೆದುರಿಗೂ ಚಿತ್ರದುರ್ಗದ ಎಲ್ಲ ಪ್ರಜೆಗಳ ಎದುರಿಗೆ ಇವನು ಹೊಡೆದಾಕ್ದಾಗ ಯಾರು ಇವನು ಪರವಾಗಿ ಮಾತಾಡಲ್ಲ, ಇವನಿಗೆ ಜಯಕಾರ ಆಗ್ತಾರೆ. ಆಮೇಲೆ ಇವನು ರಾಜವಂಶಸ್ಥ ಅಂತಲೂ ಗೊತ್ತಾಗುತ್ತೆ. ಆಮೇಲೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಹಳ್ಳಿನಲ್ಲಿ ಲೂಟಿ ಮಾಡ್ತಿರ್ಬೇಕಾದ್ರೆ ಒಂದು ಸರಿ ಈ ಮುರುಘಾಮಠದ ಸ್ವಾಮಿಗಳು, ಶಾಂತವೀರ ಮುರುಘೆ ಸ್ವಾಮಿಗಳು ಅಂತವರು ಬಂದಿರ್ತಾರೆ ಈ ದಾಸೋಹಕ್ಕೆ.
ಅಲ್ಲೇ ನುಗ್ಗಿ ಅವ್ರು ಊಟ ಮಾಡ್ತಿರೋದನ್ನೆಲ್ಲ ಕಾಲಾಗೆಲ್ಲ ಎಲ್ಲ ಒಡೆದು ಗಲಾಟೆ ಮಾಡ್ತಾರೆ ಸೈನಿಕರು. ಅವಾಗ ಇವನು ಒಡೆದೋರ್ಸಿರ್ತಾನೆ ಅದನ್ನು. ಇವನು ಪರಾಕ್ರಮ ನೋಡಿ ಅವಾಗ ಅವರು ಇವನು ಕಾಲಿಗೆ ಬಿದ್ದಾಗ ಹೇಳ್ತಾರೆ, ನೀನು ಈ ಚಿತ್ರದುರ್ಗದ ದೊರೆ ಆಗ್ತೀವಿ ಕಣಯ್ಯ ನೀನು ಅಂತ ಹರಿಸಿರ್ತಾರೆ. ನೀನೇ ಈ ದೊರೆ ಪಟ್ಟ ಸಿಗೋದು ಮುಂದೆ ನಿನಗೆ ಅಂತ. ಹಾಗೆ ಇವನಿಗೆ ದೊರೆ ಪಟ್ಟ ಸಿಗುತ್ತೆ ಚಿತ್ರದುರ್ಗದಲ್ಲಿ, ದೊರೆ ಆಗ್ತಾನೆ ಇವನು. ದಳವಾಯ ಮುದ್ದಣ್ಣನ ಒಡೆದಾಕಿ ಒಂದು ಅಂತಹ ಕ್ರೂರಿ ಅವನು, ಮಹಾಪರಾಕ್ರಮ ಅವನು. ಅವನಿಗೆ ತಂಬುಗಳು ಬೇರೆ ಇರ್ತಾರೆ, ರಾಯಣ್ಣ ಚಿಕ್ಕಣ್ಣ ಚುಕ್ಕಣ್ಣ ಅಂತ. ಅವರು ಮಹಾಪರಾಕ್ರಮಿಗಳು ಅಂದರೆ ದಂಗೆ ಹೇಳೋದು ಲೂಟಿ ಮಾಡೋದು ಇದರಲ್ಲಿ ಪರಾಕ್ರಮ. ಇವರು ಶೌರ್ಯ ಪರಾಕ್ರಮಗಳಂದರೆ ಕೆಟ್ಟ ಕೆಲಸ ಮಾಡೋಕ್ಕೂ ಯೂಸ್ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ಜನ ಹಿಂಸೆ ಚಿತ್ರಹಿಂಸೆ ಕೊಡ್ತಾಯಿರ್ತಾರೆ ಜನಗಳಿಗೆ, ರೈತರಿಗೆ. ಅವೆಲ್ಲ ಚಿನ್ನದ ಮನೆಯವರು ಅಂತ ಇದ್ದರು, ಅವರೆಲ್ಲ ಬಂಗಾರ ಹಿಂಗಾರ ತಯಾರು ಮಾಡಿಕೊಡೋರು, ಜಮೀನ್ದಾರರುಗಳಿದ್ದರು, ಎಲ್ಲರನ್ನೂ ಹಿಂಸೆ ಕೊಡ್ತಾಯಿರ್ತಾರೆ. ಇವನು ಬಂದು ಎಲ್ಲರನ್ನೂ ಕಾಪಾಡ್ತಾನೆ. ಇವನಿಗೆ ಪಟ್ಟ ಕಟ್ತಾರೆ ಅವರು. ರಾಜವಂಶಸ್ಥ ಬೇರೆ, ತಿಮ್ಮನಾಯಕನ ಬೇರೆ ವಿಷಯ, ಇವನು ಬೇರೆ ವಿಷಯ. ಭರಮನಾಯಕನಿಗೆ ಪಟ್ಟ ಕಟ್ತಾರೆ. ಅವಾಗ ಇವನು, ನಾನಿವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಗುರುಗಳ ಆಶೀರ್ವಾದ ಅಂತೇಳಿ ಶಾಂತವೀರ ಮುರುಘಾಸ್ವಾಮಿಗಳು ಮುರುಘಾಮಠ ಪರಂಪರೆ ಚಿತ್ರದುರ್ಗದಲ್ಲಿ ನೆಲೆಸೋದಕ್ಕೆ ಭರಮನಾಯಕನೇ ಕಾರಣ. ಈ ಮನುಷ್ಯ 1689 1729 ಅಂದರೆ ಸುಮಾರು ಒಂದು 32 ಜನಾನುರಾಗಿ ಆಗಿ ಆಡಳಿತ ನಡೆಸ್ತಾನೆ. ನೋಡಿರಿ, ಇವನಿಗೇನು ದೊಡ್ಡ ಸೈನ್ಯ ಇಲ್ಲ, ಬರೇ ಪ್ರಜಾ ಬೆಂಬಲದಿಂದ ಮಹಾಕ್ರೂರಿ ಅಹಂಕಾರಿ ಮುದ್ದಣ್ಣನನ್ನು ಅವನ ಮದ ಅಡಗಿಸ್ಬಿಡ್ತಾನೆ. ಅವನು ಅವನ ಸೋದರನ ಚಿಂದಿ ಉಡಾಯಿಸ್ಬಿಡ್ತಾನೆ, ಎಲ್ಲರನ್ನು ಹೊಡೆದಾಕ್ಬಿಡ್ತಾನೆ. ಅವನು ಒಬ್ಬೊಬ್ಬರನ್ನೇ ಹತ ಮಾಡ್ತಾ ಬಿಡ್ತಾನೆ. ಕಾದಂಬರಿನಲ್ಲಿ ಅದನ್ನು ಗೊತ್ತಲ್ಲ ನಿಮಗೆ, ಅದರಲ್ಲಿ ಬೇರೆ ರೀತಿಯಲ್ಲಿ ವರ್ಣನೆ ಎಕ್ಸಾಗರೇಷನ್ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ಆಮೇಲೆ ಆ ದೊರೆ ಕರ್ಕೊಂಬಂದು ಮುರುಘಾಸ್ವಾಮಿಗಳಿಗೆ ಅವನು ಚಿತ್ರದುರ್ಗದಲ್ಲಿ ನೆಲೆಸೋದಕ್ಕೆ ಸ್ಥಾನಮಾನ ಅವ್ರಿಗೆ ಕಲ್ಪಿಸ್ಕೊಡ್ತಾನೆ. ಈ ಮುರುಘಾ ಪರಂಪರೆ ಇಲ್ಲಿ ನೆಲೆಸೋದಕ್ಕೆ ಕಾರಣ ಏನು, ಭರಮಣ್ಣನಾಯಕ. ಕೋಟೆ ಮೇಲೆ ಒಂದು ಪ್ರಾಚೀನ ಮಠ ಕಟ್ಟಿಸ್ಕೊಡ್ತಾನೆ ಅವ್ರಿಗೆ. ಈಗಲೂ ನೀವು ನೋಡ್ಬೋದು, 360 ಮಠ ಅದು. ಪ್ರಾಚೀನ ಮಠ ಕಟ್ಟಿಸ್ಕೊಟ್ಟಾಗ ಅಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಸ್ವಾಮಿಗಳಿಗೆ ತಪೋ ಭಂಗಕ್ಕೆ, ಅವರು ಮೌನವಾಗಿರೋದನ್ನು ತಪಸ್ವಿಗಳು ತಿಳಿ ತೊಂದರೆ ಆಗ್ತಾ ಇದೆಯಲ್ಲ ಅಂಥೇಳಿ ಕೆಳಗಡೆ ಒಂದು ಮಠ ಕಟ್ಟಿಸ್ಕೊಡ್ತಾನೆ ಕೆಳದುರ್ಗದಲ್ಲಿ. ಈಗಿರೋದು ಬೃಹನ್ ಮಠ ಅದು, ಆ ಕಟ್ಟಿಸ್ಕೊಟ್ಟ ಅಂತ ಇತಿಹಾಸದಲ್ಲಿ ದಾಖಲೆ ಇದೆ. ಅಂತಂದರೆ ಎರಡು ಕೆರೆಗಳ ಮಧ್ಯೆ ಇದೆ, ಬಿಳಿಯ ತಾವರೆ ಅರಳಿದಂತೆ ಅಂತ ನಾನು ವರ್ಣಿಸ್ತೀನಿ. ಅದು ಅಂದರೆ ಬಿಳಿಯೇ ಬಣ್ಣ ಕಲ್ಲುಗಳಿಂದ ಕಟ್ಟಿರೋದು, ಆ ಎರಡು ಕೆರೆಗಳ ಮಧ್ಯೆ ಇದೆ, ಬಿಳಿದಾವರೆ ಅಂತ ಅರಳಿದೆ ಅಂತ. ಇತಿಹಾಸದಲ್ಲಿ ಇನ್ನೊಂದು ಮಾತಾಡ್ತಾರೆ, ಅದು ಬೇಸಿಗೆ ಅರಮನೆ ಆಗಿತ್ತು ಭರಮಣ್ಣನಾಯಕಂದು. ಆ ಬೇಸಿಗೆ ಅರಮನೆ ಆಗಿತ್ತು, ಅದನ್ನೇ ಗುರುಗಳಿಗೆ ಬಿಟ್ಟುಕೊಟ್ಟ ಅಂತಲೂ ಮಾತಿದೆ, ಕಟ್ಟಿಸಿ ಅದನ್ನು ಸಮರ್ಪಿಸಿದ ಅಂತಲೂ ಇದೆ. ಈಗಲೂ ಬೃಹನ್ ಮಠದ ಪರಂಪರೆ ಈಗಲೂ ಇದೆ, ಬೆಳೀತಾ ಇದೆ. ನೋಡಿ, ಅವನು ಈ ಇಷ್ಟು ಒಂದು 32 ಆಳ್ವಿಕೆ ಮಾಡ್ತಾನಲ್ಲ, ಅವನು ಸಮರಭೂಪ ಅಂತಲೇ ಪ್ರಖ್ಯಾತ. ಅವನು ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾನೆ, ಯುದ್ಧನೂ ಮಾಡಿದ್ದಾನೆ, ಯುದ್ಧನೂ ಮಾಡ್ತಾನೆ. ಯಾಕೆಂದರೆ ಅವಾಗ ಸುತ್ತಮುತ್ತ ಪಾಳೆಪಟ್ಟಿತ್ತಲ್ಲ, ರಾಯದುರ್ಗ, ಬಿದನೂರು, ಹರಪನಹಳ್ಳಿ, ಜರೆಮಲೆ, ಇವರೆಲ್ಲ ಜನ್ಮ ಶತ್ರುಗಳು ಚಿತ್ರದುರ್ಗಕ್ಕೆ ಕಾಡ್ತಾ ಇರ್ತಾರೆ. ಈಗ ಅವ್ರ ನೆರೆಹೊರೆ ಶತ್ರುಗಳು, ಅದು ಹಾಗೇ ಇರುತ್ತೆ. ರಾಜ್ಯ ವಿಸ್ತರಣೆ ಮಾಡಬೇಕು ಮತ್ತು ನಾವು ದುಡ್ಡು ಮಾಡಬೇಕು ಅಂದರೆ ಅವಾಗ ದುಡಿಮೆ ಹಾಗೇ ಇರ್ತಿದ್ದು, ಇನ್ನೊಂದು ರಾಜ್ಯನ ಹೊಡೆದಾಕಿ ಅಲ್ಲಿರೋದೆಲ್ಲ ಸಂಪತ್ತು ಲೂಟಿ ಮಾಡೋದು. ಇವನಿಗೆ ಅದಕ್ಕೇ ಬಿಚ್ಚುಗತ್ತಿ ಬರ್ಮ ಅಂತಲೇ ಇವನು ಪ್ರಖ್ಯಾತ. ಬಿಚ್ಚುಗತ್ತಿ ಅಂತಂದರೆ ಹೊರೆಗತ್ತಿ ಇರುತ್ತಲ್ಲ ಯಾವಾಗಲೂ, ಸೊಂಟ ಹೊರಗತ್ತಿ, ಸೊಂಟದಲ್ಲಿ ರೆಸ್ಟ್ ಇರುತ್ತೆ. ಇವನು ಸೊಂಟ ಪಟ್ಟಿ ಇಲ್ಲ, ಸೊಂಟದಲ್ಲಿ ಇರಾಗೇ ಇಲ್ಲ, ಯಾವಾಗಲೂ ಬಿಚ್ಚುಗತ್ತಿ, ಈಸ್ ಆಲ್ವೇಸ್ ರೆಡಿ ಫಾರ್ ಫೈಟ್. ಹೊರಗತ್ತೇನೆ ಅವನಿಗೆ ಇಲ್ಲ, ಯಾವಾಗಲೂ ಬಿಚ್ಚುಗತ್ತಿನೇ ಹೋರಾಟ ಮಾಡ್ದೆ. ಅದಕ್ಕೆ ಬಿಚ್ಚುಗತ್ತಿ ಬರ್ಮ ಅಂತಲೇ ಚರಿತ್ರೆಯಲ್ಲಿ ಅವನ್ನ ವರ್ಣಿಸ್ತಾರೆ. ನೋಡಿ, ಅವನು ಆ ಕಾಲದಲ್ಲಿ ಅಣಜಿ, ಆಲೂರು, ದೊಡ್ಡೇರಿ ಇವುಗಳ ಮೇಲೆಲ್ಲ ಯುದ್ಧ ಮಾಡ್ತಾನೆ. ಬಹಳ ರಣೋತ್ಸಾಹದಿಂದ ಚರಿತ್ರೆಯಲ್ಲಿ ಇವೆಲ್ಲ ಯುದ್ಧಗಳು ದಾಖಲೆ ಆಗಿದ್ದಾವೆ. ಹರಪನಹಳ್ಳಿ ಬಿದನೂರಿನವ್ರು ಬಂದು ಅಣಜಿಗೆ ಅಟ್ಯಾಕ್ ಮಾಡ್ತಾರೆ, ಅಣಜಿ ಹತ್ರ ಬಿಟ್ಬಿಡ್ತಾರೆ, ಅಣಜಿನ ವಶಪಡಿಸ್ಕೊಳ್ತಾರೆ. ಅಣಜಿ ಅಂತ ಈ ದಾವಣಗೆರೆ ಹತ್ರ ಬರುತ್ತೆ ಅಣಜಿ. ಅವಾಗ ದಾವಣಗೆರೆ ದುರ್ಗ ಎಲ್ಲ ಒಂದೇ, ದಾವಣಗೆರೆ ಹರಿಯಾಣನೂ ನಮ್ದೇ. ಅಲ್ಲಿ ಅಣಜಿ ಅಂದರೆ ಅವೆಲ್ಲ ಗಡಿ ಪ್ರದೇಶಗಳು, ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಬಿದನೂರಿನವರು ಮತ್ತು ಹರಪನಹಳ್ಳಿನವರು. ಇವನು ಅಲ್ಲಿಗೆ ಸೈನ್ಯ ತಗೊಂಡೋಗ್ತಾನೆ. ಅಂದರೆ ಇದೆಲ್ಲ ನಡೆದರೆ 1692 ಯಾವ ಟೈಮಲ್ಲಿ ಅಂದರೆ, ಅವನು ಮದುವೆ ಮಂಟಪದಲ್ಲಿರ್ತಾನೆ ಭರಮಣ್ಣನಾಯಕ. ಅಂದರೆ ಶೋಭನದ ದಿವಸ ಇವನು ಮದುವೆ ಮಾಡ್ಕೊಂಡಿದ್ದೇ, ಶೋಭನಕ್ಕೆ ಹೋಗಲ್ಲ, ಯುದ್ಧಕ್ಕೆ ಹೋಗ್ತಾನೆ. ಯುದ್ಧ ಮಾಡಿ ಅಣಜಿನ ಗೆಲ್ತಾನೆ, ಅಣಜಿನ ಗೆದ್ದು ಮತ್ತೆ ವಶಪಡಿಸ್ಕೊತಾನೆ. ಗೆಲ್ಲೋದು ಅಂದರೆ ಅವ್ರು ನೋಡಿಸಿ ಮತ್ತೆ ವಶಪಡಿಸ್ಕೊಂಡು ಬರ್ತಾನೆ. ತಕ್ಷಣ ಆಲೂರಿಗೆ ಬಂದು ಮುತ್ತಿಗೆ ಹಾಕ್ತಾರೆ. ಇದೇ ಇವರೇ ಬಿದನೂರು, ಹರಪನಹಳ್ಳಿಯವರು.
ಕಾಡ್ತಾ ಇರ್ತಾರೆ, ರೆಸ್ಟ್ ಇಲ್ಲ. ಆಲೂರಿಗೆ ಬಂದ್ಬಿಟ್ರು ಅಂತ ಗೊತ್ತಾಗುತ್ತೆ, ಸೀದಾ ಹೋಗ್ತಾನಲ್ಲಿ. ಇವನು ಗೆಸ್ಟ್ ಸಿಟ್ ಬಂದ್ಬಿಡುತ್ತೆ ಅಂದರೆ ಎಲೆ ಇವನು ಆಲೂರು ಈಗ ಅಣಜಿ ಇದು ಮಾಡಿದ್ರಲ್ಲ ಅಂತ ಆಲೂರು ಕೋಟೆನ ಭದ್ರಪಡಿಸ್ತಾ ಇರ್ತಾರೆ. ಕೋಟೆ ಗೀಟೆ ಕಟ್ಟಿಸಿ ಅವೆಲ್ಲ ಗಡಿ ಪ್ರಾಂತ್ಯಗಳಲ್ಲ ಕೋಟೆ ಕಟ್ತಿರ ಟೈಮ್ರೆ ಕೋಟೆ ಕಟ್ಟಕ್ಕೆ ಬರಲ್ಲ, ಇವರುದ್ದಕ್ಕೆ ಬಂದ್ಬಿಡ್ತಾರೆ. ಅದು ಹೆಂಗೆ ಕಟ್ಕೊಳ್ತಾನೆ ಅಂತ. ಇವನು ಗೆಸ್ಟ್ ಸಿಟ್ ಬರುತ್ತೆ ಅಂದರೆ ಕೋಟೆ ಕಟ್ಟೋದು ನಿಲ್ಲಿಸ್ಬೇಕಾಗುತ್ತಲ್ಲ ಅಂದರೆ ನಿಲ್ಲಿಸ್ಬೇಡ್ರಿ, ಬಡ್ದಾಗ್ತಾಯಿರಲ್ಲ, ಅವ್ರದೇ ರಕ್ತ ಬೆಳೆಸ್ರಿ, ಕೆಸರು ಗಾರೆ ಜೊತೆ ಕೆಳಿಸಿ ಕೋಟೆ ಕಟ್ಟಿರಿ. ಒಂದು ಕಡೆ ಯುದ್ಧ ನಡೀತಾ ಇರುತ್ತೆ, ಆ ಶತ್ರುಗಳು ರಕ್ತನೇ ಕೆಸರಿಗೆ ಗಾರೆಗೆ ಬೆರೆಸಿ ಕೋಟೆ ಕಟ್ಟಿದರು, ಆಲೂರು ಕೋಟೆ ಕಟ್ಟಿದರು. ಇತಿಹಾಸ ಇತಿಹಾಸದಲ್ಲಿ ಇವೆಲ್ಲ ದಾಖಲೆ ಆಗಿದ್ದಾವೆ. ಈಗ ಆಲೂರು ಕೋಟೆನ ಇವ್ರು ಕೆಂಪಾಗಿದೆ ಅಂತ ಹೇಳ್ತಾರೆ, ಅದು ಕೆಂಪು ಕಲ್ಲಿನಿಂದ ಕಟ್ಟರು, ಬಟ್ ಆ ಥರ ಇರ್ತವೆ. ಹಾಗೆ ಆ ಥರ ಯುದ್ಧ ಮಾಡ್ದ ದೊಡ್ಡೇರಿ ಮೇಲೆ ಯುದ್ಧ ಮಾಡ್ತಾನೆ. ದೊಡ್ಡೇರಿನಲ್ಲಿ ಏನಾಗುತ್ತೆ ಅಂದರೆ ಅದು ಭಾಳ ಈ 1690 ಮರಾಠ ಸಂತಾಜಿ ಗೋರ್ಪಡೆ ಅಂತ ಅವನೊಂದು 20,000 ಅಶ್ವದಳ ತಗೊಂಡು ಬಂದು ಯುದ್ಧಕ್ಕೆ ಬರ್ತಾನೆ. ಈ ಸಿರಾದ ಸುಬಾದ ಇವಾಗೆಲ್ಲ ಮುಸ್ಲಿಮ್ಸ್ ಎಲ್ಲ ಆಡ್ತಿದ್ದಾರೆ. ಸಿರಾದಲ್ಲಿ ಖಾಸಿಂ ಖಾನ್ ಅಂತ ಇರ್ತಾನೆ, ಖಾಸಿಂ ಖಾನ್ ಅವರೇ ಪಾಳೆಗಾರರು ಇದ್ದಂಗೆ ಅಲ್ಲಿ ಸಿರಾದ ಸುಬೇದಾರ. ಆಮೇಲೆ ಯುದ್ಧಕ್ಕೆ ಬರ್ತಾನೆ ಇವನು, ಮರಾಠರು ಯುದ್ಧ ನಡೀತಾ ಇರ್ತಾರೆ, ಅವರು ಆಕ್ರಮಿಸ್ಕೋಬೇಕಲ್ಲ ದೇಶಗಳನ್ನು. ಮರಾಠ ಸಂತಾಜ ಗೋರ್ಪಡೆ ಅಂತ ಯುದ್ಧ ಮಾಡಿದಾಗ ಇವನು ಯುದ್ಧ ಮಾಡ್ತಲೇ ಆ ಇದ್ರ ದೊಡ್ಡೇರಿ ಕೋಟೆವರೆಗೆ ಬಂದು ದೊಡ್ಡೇರಿ ಕೋಟೆ ಒಳಗೆ ಸೇರ್ಕೊಂಡ್ಬಿಡ್ತಾನೆ ಖಾಸಿಂ ಖಾನ್. ಸುಭದ್ರವಾದ ಕೋಟೆ ಅದು, ಸುಭಿಕ್ಷವಾಗಿರೋ ಕೋಟೆ. ಅಲ್ಲೂ ಏನು ಇವನೇನು ಮರಾಠರು ಏನು ಮಾಡೋಕ್ಕಲ್ಲ. ಅವಾಗ ಯೋಚನೆ ಮಾಡಿ ನಾವು ಯಾಕೆ ಹೆಲ್ಪ್ ಕೇಳಬಾರ್ದು ಭರಮಣ್ಣಂದು ಅಂತ ಭರಮಣ್ಣ ನಾಯಕನ ಹೆಲ್ಪ್ ಕೇಳ್ತಾರೆ. ಏನಪ್ಪ ಮತ್ತೆ ಇದನ್ನು ಕೋಟೆ ಗೆದ್ದು ಕೊಡ್ಬೇಕಲ್ಲ ನೀನು ಅಂತ. ಸರಿ ಇವನು ನೆರೆ ಕೃಪಾ ಸಿಂಧು ಅಂತ ಯಾರು ಹೆಲ್ಪ್ ಕೇಳಿದರೆ ಓಕೆ ಆಯಿತು ಮಾಡೋಣ ತಿಳಿ. ಸೇನೆ ತಗೊಂಡು ಹೋಗ್ತಾನೆ, ಯುದ್ಧ ಮಾಡ್ತಾನೆ. ಸುಮಾರು ದಿವಸ ಎಲ್ಲೂ ಯುದ್ಧಗಳು, ತಿಂಗಳುಗಟ್ಟಲೆ ಯುದ್ಧ ಆಗುತ್ತೆ. ಅವಾಗಲೂ ಇವನು ಇದೇ ತಂತ್ರ ಯೂಸ್ ಮಾಡ್ತಾನೆ, ಕೋಟೆ ಬಾಗಿಲು ತೆಗೆದ್ರೆ ಮಾತ್ರ ಇಲ್ಲ, ಕೋಟೆ ಇರೋವರೆಗೂ ಇವನು ಸುಭದ್ರ ಇರ್ತಾನೆ ಅಂತ ಹೇಳಿ ಉಡುಗಳ ಸಹಾಯದಿಂದ ಉಡುಗಳನ್ನು ಎಸ್ತು. ಅವಾಗೆಲ್ಲ ಉಡುಗಳನ್ನು ಯೂಸ್ ಮಾಡೋರು ಉಡ ಹೌದು, ಹೋಗಿ ಕಚ್ಕೊಂಬಿಡ್ತು ಅಂದರೆ ನೀವು ಅದಕ್ಕೇ ಬಾಲಕ್ಕೆ ಹಗ್ಗ ಕಟ್ಕೊಂಡು ಹತ್ತಿದ್ರಂತೆ. ಉಡಪಟ್ಟು ಅಂತ ನೀವು ಕೇಳಿರ್ಬೋದು, ಉಡುವಿನ ಪಟ್ಟು ಅಂತಾರೆ. ಹಂಗೆ ಹಿಡ್ಕಂತು ಅಂದರೆ ಮುಗಿದೋಯ್ತು, ಅದು ಬಿಡ್ತಿರ್ಲಿಲ್ಲ, ಉಡದ ಹಿಡಿತ ಹತ್ತಿ ಹೋಗಿ ಕೋಟೆ ಬಾಗಿಲು ತೆಗೆದು ಯುದ್ಧ, ತಿಂಗಳಗಟ್ಟಲೆ ಯುದ್ಧ ನಡೆಯುತ್ತೆ. ಯುದ್ಧ ಮಾಡಿ ಆ ದೊಡ್ಡೇರಿ ಕೋಟೆ, ದೊಡ್ಡೇರಿ ಕದನ ಅಂತಲ್ಲ ಇತಿಹಾಸದಲ್ಲಿ ಭಾಳ ದೊಡ್ಡ ದಾಖಲೆ ಆಗಿದೆ ಅದು. ನಮ್ಮ ಚಳ್ಳಕೆರೆ ಹತ್ರ ಬರುತ್ತೆ ಇಲ್ಲಿ ದೊಡ್ಡೇರಿ ವೆಂಕಟಗಿರಿ, ಅದಲ್ಲ ಆ ದೊಡ್ಡೇರಿ ಬೇರೆ, ಇದು ಇಲ್ಲಿ ನಮ್ಮ ದೊಡ್ಡೇರಿ ಚಳ್ಳಕೆರೆ ಹತ್ರ ಬರುತ್ತೆ. ಬ್ರಿಟಿಷ್ನರು ವಿರುದ್ಧ ಹೋರಾಡಿದ್ರು, 7 ಜನ ಬೇಡರು ಅಂತ ಹೇಳ್ತೀನಲ್ಲ, ಆ ದೊಡ್ಡೇರಿ ಕಾಡಲ್ಲೇ ಅವ್ರು ಸೇರ್ಕೊಂಡಿರ್ತಾರೆ. ಹಾಂ, ಅವ್ರಿಗೆ ಲಿಂಕ್ ಇದೆ, ಅಲ್ಲಿ ಲಿಂಕ್ ಬರುತ್ತದೆ. ಈ ದೊಡ್ಡೇರಿ ಒಳಗೆ ಹೋಗಿ ಸೇರ್ಕೊಂಡಿರ್ತಾರೆ ಅವರು. ಸರಿ, ದೊಡ್ಡೇರಿ ಕದನ ಅಂತಲೇ ಆಲೂರು ಕೋಟೆ, ಅಣಜಿ ಕೋಟೆ, ಕದನ ಇವೆಲ್ಲ ರೆಕಾರ್ಡ್ ಆಗಿದ್ದಾವೆ. ಅಷ್ಟು ಘನಘೋರ ಯುದ್ಧ ನಡೆಯುತ್ತೆ ಅಲ್ಲಿ. ಅಲ್ಲಿ ಯುದ್ಧ ಮಾಡಿ ಗೆದ್ದು ಕೊಟ್ಟಾಗ ಸಂತಾಜಿ ಗೋರ್ಪಡೆಗೆ ತುಂಬ ಖುಷಿಯಾಗ್ಬಿಡುತ್ತೆ. ಏ, ನೀನೇ ಇಟ್ಕೊಳ್ಳೆ, ಇದು ನೀನೇ ಇಟ್ಕೊ, ನೀನು ನಮ್ಮನು ನೀನೇ ಇಟ್ಕೊ ಅಂತೇಳಿ ಅದನ್ನು ಅವ್ರಿಗೆ ಕೊಟ್ಟು ಹೋಗ್ತಾನೆ. ಇವರಿಗೆ ಸೇರ್ಬೇಕಾದದ್ದು ಅಲ್ಲ, ದುರ್ಗದ ಪ್ರಾಂತ್ಯಕ್ಕೆ ಸೇರಿರೋದು. ಹಾಂ, ಮರಾಠಿ ಸಂತಾಜಿ ಗೋರ್ಪಡೆ. ಹೌದು, ಅವರೆಲ್ಲ ನಮಗೆ ಒಂದು ಕಡೆ ಮರಾಠರು ಶತ್ರುನೇ, ಆದರೂ ಅವ್ರು ನಂಬರು ಅನ್ನೋ ಅಭಿಮಾನ ನಂಬರ್ಗೂ ಇರುತ್ತೆ, ಅವ್ರಿಗೂ ಒಂದು ಕಡೆ ಎಲ್ಲೋ ಒಲವಿರುತ್ತೆ. ಬಟ್ ಹೊರಗಡೆಯಿಂದ ಬಂದಿರ್ತಾನೆ ಇವರು ನವಾಬರು, ಇವನಿಗೆ ಕೋಟೆ ಇಟ್ಕೊಳ್ಳೆ ಅಂತ ಹೇಳಿ ಭರಮಣ್ಣ ನಾಯಕನಿಗೆ ಕೋಟೆ ಬಿಟ್ಟುಕೊಟ್ಟು ಹೋಗ್ತಾರೆ. ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಅಗ್ರನಕ ಅಂತಾರೆ ಅದಕ್ಕೆ, ಎಲ್ಲ ಇಲ್ಲಿ ಮುಳ್ಳುಮುಳ್ಳ ಇದ್ದಂಗೆ. ಅದು ತಗೊಂಡು ಗುದ್ದು ಬಿಡ್ತಾನೆ ಇವನು ಹರಪನಹಳ್ಳಿ ಸೋಮಶೇಖರ ನಾಯಕ. ಆನೆ ಮೇಲೆ ಯುದ್ಧ ಮಾಡ್ತು, ಒಬ್ರಿಗೊಬ್ರು ನಿಂತ್ಕೊಂಡು ಯುದ್ಧ ಮಾಡ್ತು. ಗುದ್ದದಾಗ ಮಖ ಎಲ್ಲ ಗಾಯ ಆಗಿಬಿಡ್ತು, ಅವ್ನಿಗೆ ಏಟು ಬಿದ್ದುಬಿಡುತ್ತೆ ಇಲ್ಲಿ ಹೃದಯದ ಭಾಗಕ್ಕೆಲ್ಲ. ಆದರೆ ಆ ರಭಸಕ್ಕೆ ಗುದ್ದಿದ ರಭಸಕ್ಕೆ ಆನೆ ಮೇಲಿಂದ ಬಿದ್ದು ಹೋಗ್ತಾನೆ ಸೋಮಶೇಖರ ನಾಯಕ. ಬಿದ್ದು ಹೋಗ್ತಾನೆ, ಇವನು ಸತ್ತೆ ಹೋಗ್ಬಿಟ್ಟು ಅಂತ ತಿಳ್ಕೊಂಬಿಟ್ಟು ಸೈನ್ಯ ವಾಪಸ್ ಹೋಗುದು. ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಅವನು ಖಾಸಿಂ ಖಾನ್ನ ಹೊಡೆದು ಇವನು ಕಾಲು ಬಿಡುತ್ತ ಬಿಸಾಕ್ತಾನೆ ಅವನು ಭರಮಣ್ಣ ನಾಯಕ ಯುದ್ಧದಲ್ಲಿ. ಇವನಿಗೆ ಮೆಚ್ಚುಗೆ ಆಗ್ಬಿಡುತ್ತೆ, ಏ ಇವನು ಈಗ ಕೋಟೆಗೋಸ್ಕರ ಯುದ್ಧ ಮಾಡ್ತಿದ್ವಿ ನಾವು, ಇವನು ಸಾಯಿಸ್ಬೇಕು ಅಂತ. ಇವನು ಸಾಯಿಸಿದ್ದಾಯ್ತಲ್ಲ, ಈ ಕೋಟೆ ತಗೊಂಡು ನಾವೇನು ಮಾಡೋಣ, ಎಷ್ಟು ದೂರ ಇರೋದು, ಇಟ್ಕೊಂಡು ನೀನೇ ಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಇವನು ದೋಸ್ತಿನಾದರೂ ಇಟ್ಕೊಳ್ಳೋಣ ಅಂತ ಭರಮಣ್ಣ ನಾಯಕನ ಕೊಟ್ಟು ಹೋಗ್ತಾರೆ. ಇದಾದಮೇಲೆ ನೋಡಿ, ರಾಯದುರ್ಗದ ಇಂದುರಾಯ ಅಂತ ಒಬ್ಬನು ಇದಕ್ಕೆ ಬರ್ತಾನೆ, ರಾಯದುರ್ಗದವರು, ಅವರು ನಮಗೆ ಶತ್ರುಗಳೆ. ಇಂದುರಾಯ ಅಂತ ಬಂದು ನಾಯಕನಟ್ಟಿಗೆ ಮುತ್ತಿಗೆ ಹಾಕ್ತಾನೆ. ನಾಯಕನಟ್ಟೆ ನಮಗೆ ಸೇರಿದ್ದು ಅಲ್ಲಿ ಮಲ್ಲಿ ಅಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕ ಅಂತ ಅವನು ಉಸ್ತಾವರಿನಲ್ಲಿರುತ್ತೆ, ಅವನ ದೊರೆ ಅಲ್ಲಿ ಸಾಮಂತರಿದ್ದಾಗೆ. ಅವನಿಗೆ ಯುದ್ಧ ಮಾಡೋಕ್ಕಾಗಲ್ಲ, ಮತ್ತೆ ಭರಮಣ್ಣ ನಾಯಕನ ಹೆಲ್ಪ್ ಕೇಳ್ತಾರೆ. ಅವನು ತಗೊಂಡೋಗಿ ಈ ಯುದ್ಧ ಅಂದರೆ ಅಲ್ಲಿಗೆ ಹೋಗೋದಿಲ್ಲ, ಅದಕ್ಕೆ ಮುಂಚೆ ಒಂದು ಕಡೆ ಕ್ಯಾಂಪ್ ಹಾಕ್ಬೇಕಲ್ಲ, ಇವರು ಬಿಡಾರ ಹಾಕ್ಬೇಕಲ್ಲ, ಅಲ್ಲಿ ನನ್ನಿವಾಳದ ಹತ್ರ ಕ್ಯಾಂಪ್ ಹಾಕ್ತಾರೆ.
ಅಲ್ಲಿ ಹತ್ರ ಬರುತ್ತೆ, ಅದೊಂದು ಗ್ರಾಮ ನನ್ನಿವಾಳ. ಆ ನನ್ನಿವಾಳದ ಹತ್ರ ಕ್ಯಾಂಪ್ ಆಗದ, ಅಲ್ಲಿಗೆ ಬಂದು ಅವರು ಬಂದು 3 ದಿನಗಳ ಕಾಲ ಎಡಬಿಡದೆ ಕಾದಾಟ. ನೀವು ಹೇಳಿದ್ರೆ ವಿರಾಮ ಕಹಳೆ ಇಲ್ಲೇ ಓದಂಗೆ ಇಲ್ಲ. ಏ ಬಡ್ದಾಕ್ಬಿಟ್ರಿ ಅವ್ನು ಭರಮಣ್ಣ ನಾಯ್ಕನ ಅಂತ, ಅವ್ನು ರಾಯದುರ್ಗದನ್ನು ಈ ಬಿಡಬಾರ್ದು, ಈಗ ಸಿಕ್ಕಿದ್ದಾನೆ. ಹಗಲು ರಾತ್ರಿ ಒಂದು 3 ರಾತ್ರಿ 3 ಹಗಲು ಯುದ್ಧ ಆಗುತ್ತೆ. ಅವಾಗ ಹೆಂಗೆ ಯುದ್ಧ ಆಗುತ್ತೆ ಅಂದರೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ ಯಾರಿಗೂ, ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಲ್ಲ, ವಿರಾಮ ಕಹಳನೇ ಇಲ್ಲ. ಆವಾಗ ಚಿತ್ರದುರ್ಗದಿಂದ ರೊಟ್ಟಿಗಳನ್ನು ಮಾಡಿ ಹೇರುಗಳ ಮೇಲೆ ರಾಣುವೆ ರಾವುತರ ಮುಖಾಂತರ ರೊಟ್ಟಿಗಳನ್ನ ಕಳಿಸ್ತಾ ಇದ್ರಂತೆ. ರೊಟ್ಟಿ ಚಟ್ನಿ ಅದನ್ನೆಲ್ಲ ಸುತ್ತಕೊಂಡು ತಿಂತಲೇ ಯುದ್ಧ ಮಾಡಿದರು ಅಂತ. 3 ಹಗಲು 3 ರಾತ್ರಿ ಊಟ, ಈ ಶಕ್ತಿ ಬೇಕಲ್ಲ. ಅಲ್ಲಿಂದ ರೊಟ್ಟಿ ಕಳಿಸ್ತಾ ಇದ್ರೆ ಆ ರೊಟ್ಟಿಗಳನ್ನ ಸುತ್ತಿ ಪಲ್ಯದಲ್ಲೋ ಚಟ್ನಿನಲ್ಲೋ ಸುತ್ತಿ ಆ ತಿಂತಲೇ ಯುದ್ಧ ಮಾಡಿದರು ಅಂತಂದು ಅದನ್ನು ವರ್ಣಿಸ್ತಾರೆ. ಈಗಲೂ ಕುದುರೆ ಮೇಲೆ ಕುತ್ಕೊಂಡದು ತಿಂತಲೇ ಯುದ್ಧ ಮಾಡಿದರು ಅಂತ. ಹೀಗೆ ರಾಯದುರ್ಗದ ಅವರನ್ನ ಇವನು ಎಲ್ಲಿವರೆಗೂ ಓಡಿಸ್ಕೊಂಡು ಹೋಗ್ತಾನೆ ಅಂದರೆ, ರಾಯದುರ್ಗದವರ ನೆರವಿಗೆ ಬಂದ ಫಡದುಲ್ಲಾ ಖಾನ್ ಅಂತ ಬೇರೆ ಅವನಿಗೆ ಬರ್ತಾನೆ, ಇವನಿಗೆ ಹೆಲ್ಪ್ ರಾಯದುರ್ಗದವರಿಗೆ. ಇವ್ರಿಗೆ ಯಾರಾಗಲ್ಲೋ ಅವ್ರವ್ರಿಗೆ ಸಹ ಫಡದುಲ್ಲಾ ಖಾನ್ ಅಂತ. ಅವನ್ನ ಕೊಟ್ಟೂರವರೆಗೂ ಓಡಿಸ್ಕೊಂಡು ಹೋದ್ರಂತೆ ಒಡೆದು ಆ ಫಡದುಲ್ಲಾ ಖಾನನ್ನು. ಆಮೇಲೆ ಹೋಗಿ ಅಲ್ಲಿ ಗೌರವ ಸಮುದ್ರದ ಕೋಟೆನ ಇವರು ದುರ್ಗದವರು ವಶಪಡಿಸ್ಕೊಳ್ತಾರೆ. ಅಲ್ಲಿ ಹೋಗಿರ್ತಾರಲ್ಲ, ಹಾಗೆ ಇನ್ನೊಂದು ಕೋಟೆಗೆ ಎತ್ಕೊಂಬರ್ತಾರೆ. ಹೀಗೆ ಇಲ್ಲಿ ಏನಾಗುತ್ತೆ ಅಂದರೆ, ಅಷ್ಟರ ಮಟ್ಟಿಗೆ ಅವನು ಸಮರ್ಭೂಪ, ಅವನಿಗೆ ಪುರ್ಸತ್ತೆ ಇಲ್ಲ, ಬಿಚ್ಚುಗತ್ತಿ, ಯಾವ ಹೊರಗತ್ತಿ ಅಲ್ಲ, ಬಿಟ್ಟರೆ ಸುಮ್ಮನೆ ಯುದ್ಧ ಮಾಡ್ತಲೇ ಇರೋದೆ. ಹಾಗೆ 1708ರಲ್ಲಿ ಮತ್ತೆ ಹರಪನಹಳ್ಳಿ ಸೋಮಶೇಖರ ನಾಯಕ, ನೋಡಿ ಅವನು ಬರ್ತಲೇ ಇರ್ತಾನಲ್ಲ, ಅಪ್ಪನ ಕಾಲದಲ್ಲೂ ಬಂದಿದ್ದಲ್ಲ, ಮಗನ ಕಾಲದಲ್ಲೂ ಹರಪನಹಳ್ಳಿ ಸೋಮಶೇಖರ ನಾಯಕ ಬಂದು ಮಾಯಿಕೊಂಡಕ್ಕೆ ಅಟ್ಯಾಕ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಇವನೇನು ಮಾಡ್ತಾನೆ, 1708ರಲ್ಲಿ ಹರಪನಹಳ್ಳಿಗೆ ಹೋಗ್ತಾನೆ. ಇವನು ಬಂದು ಭಾಳ ಕಡ್ತದಾನೆ, ಇವನು ಭಾಳ ಧಿಮಾಕಿ, ಇವನಿಗೆ ತೀರಿಸ್ಬೇಕು. ಹೋಗಿ ಅವನ್ನ ಸೋಲಿಸಿ ಬಂದಿಸಿ ಎಳ್ಕೊಂಬರ್ತಾನೆ ಚಿತ್ರದುರ್ಗಕ್ಕೆ, ಸೆರೆ ಹಿಡಿದು ಕರ್ಕೊಂಬರ್ತಾನೆ ಆ ದೊರೆನ. ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ಯುದ್ಧ ನಡೆಯೋದ್ರ ಟೈಮಲ್ಲಿ ಉಚ್ಚಿಂಗಿ ದುರ್ಗದಲ್ಲಿ ಉಚ್ಚಿಂಗಮ್ಮ ಇದ್ದಾಳಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ದಾಗ ಅಯ್ಯಮ್ಮ ಬಲಗಡೆ ಏನೋ ಪ್ರಸಾದ ಕೊಡ್ತಾಳಂತೆ, ಗೆದ್ದುಬಿಡ್ತಾನೆ ಯುದ್ಧದಲ್ಲಿ. ಗೆದ್ದಾಗಲೇ ಇವನ್ನ ಇವನು ಕರ್ಕೊಂಡು ಹೋಗೋದ್ರೆ ದೇವನು ಕರ್ಕೊಂಬರೋಣ ಅಂತ ಕರ್ಕೊಂಬಂದ್ಬಿಡ್ತಾನೆ ಅಯ್ಯಮ್ಮನ ತಾಂಬಂದ್ಬಿಡ್ತಾನೆ ಉಚ್ಚಿಂಗಮ್ಮನ ತಗೊಂಬಂದು ಪ್ರತಿಷ್ಠಾಪನೆ ಮಾಡ್ತಾನೆ. ಇಲ್ಲಿ ನಾವು ಉತ್ಸವ 5 ಪಾವಟಿಕೆಗಳ ದೇವಸ್ಥಾನ ಅದು, 5 ಪಾವಟಿಕೆಗಳಿದ್ದಾವೆ, ದೊಡ್ಡ ದೇವಸ್ಥಾನ, ಬೃಹತ್ ದೇವಸ್ಥಾನ, ದೊಡ್ಡಪೇಟೆ ಚಿಕ್ಕಪೇಟೆ ಮಧ್ಯದಲ್ಲಿ ಕಟ್ಟಿದ್ದಾನೆ, ಈಗಲೂ ಅಷ್ಟೇ ಬೃಹತ್ ದೇವಸ್ಥಾನ. ಅದರ ಕಲ್ಲುಗಳನ್ನೇ ಬಳಸಿ ಮಸೀದಿ ಏನೋ ಕಟ್ಟಿಸಿದ್ರು ಆಮೇಲೆ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ, ಜುಮ್ಮಾ ಮಸೀದಿ ಕಟ್ಟಿದ್ದ ಹಾಗೆ ಅಂತ. ಬಟ್ ಆ 5 ಪಾವಟಿಕೆಗಳ ದೇವಸ್ಥಾನ ಕಟ್ಟಿ ಬಹಳ ಭಯಭಕ್ತಿಯಿಂದ ಆ ಉಚ್ಚಿಂಗಮ್ಮನಿಗೆ ಉತ್ಸವ ಅಂಬ ಅಂತಲೂ ಕೂಡ ಅಂತಾರೆ. ಆ ದೇವಸ್ಥಾನಕ್ಕೆ ನಡ್ಕೊಳ್ತಾನೆ. ಆಮೇಲೆ ಇವನ್ನ ಆ ದೇವತೆ ಅಷ್ಟೆಲ್ಲ ಬಂದು ಇಲ್ಲಿ ನೆಲೆಸಿದಾಳಲ್ಲ, ಇವನ್ನ ಯಾಕೆ ಇಟ್ಕೊಳ್ಳೋಣ ಇವನ್ನ ಅಂತೇಳಿ ಅವನ್ನ ಬಂದ್ರ ವಿಮುಕ್ತನ ಮಾಡಿ ಕಳಿಸ್ಕೊಡ್ತಾರೆ. ಹೋಗಿ ಬದುಕಿ ಹೋಗಿ ಇನ್ಮೇಲೆ ನಮ್ಮ ತಟ್ಟೆ ಬರಬೇಡ ಅಂತ, ಹರಪನಹಳ್ಳಿ ಪಾಳ್ಯಗಾರ ಸೋಮಶೇಖರ ನಾಯಕ ಅಂತ. ಆಮೇಲೆ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಭಾಳ ಚೆನ್ನಾಗಿ ನಡ್ಕೊಳ್ತಾ ಇರ್ತಾನೆ. ನಾನು ಹೇಳಿದ್ದೆಲ್ಲ ಪ್ರಾಚೀನ ಮಠ ಕಟ್ಟಿಸ್ಕೊಡ್ತಾನೆ, ಈ ಮಠನೂ ಎಲ್ಲ ಯುದ್ಧ ಮಧ್ಯದಲ್ಲಿ ಇಂಥವೆಲ್ಲ ನಡೀತಾವೆ ನೋಡಿ. ಅವನು ಯುದ್ಧಗಳನ್ನು ಮಾಡ್ತಾನೆ, ಆತನ ಕಾಲದಲ್ಲೇ 21 ಕೆರೆಗಳು ಕಟ್ಟಿಸಿರೋದವನು, 21 ಕೆರೆಗಳು, 30 ದೇವಾಲಯಗಳು, 4 ಅರಮನೆಗಳು. ಅರಮನೆಗಳು ಅಂದರೆ ನೀವು ಮೈಸೂರು ಅರಮನೆ ಲೆಕ್ಕಕ್ಕೆ ಹೋಗಬಾರ್ದು, ಅರಮನೆಗಳು ಅವ್ರಿಗೆ ಬೇಕಾದಾಗೆ ಕಟ್ಕೊಂಡಿರ್ತಿದ್ರು ಮಣ್ಣಲ್ಲೋ ಕಲ್ಲಲ್ಲೋ. ಆಮೇಲೆ 5 ಬಲಿಷ್ಠ ದುರ್ಗಗಳು ಇವನ್ನೆಲ್ಲ ನಿರ್ಮಾಣ ಮಾಡಿದ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಅವುಗಳಲ್ಲಿ ಉದಾಹರಣೆಗಾಗಿ ನಾವು ಹೇಳಿದ್ರೆ ಈಗಲೂ ಭರಮಸಾಗರ ಅಂತ ದೊಡ್ಡ ಕೆರೆ ದಾವಣಗೆರೆಯಿಂದ ದುರ್ಗಕ್ಕೆ ಬರ್ತಾ ಭರಮಸಾಗರ ಅಂತಲೇ ಹೆಸರದು, ಆ ಊರೂ ಭರಮಸಾಗರ ಅಂತ ಇದೆ, ದೊಡ್ಡ ಕೆರೆ ಇದೆ ಅದು. ಆಮೇಲೆ ಭೀಮ ಸಮುದ್ರ ಭರಮನಾಯಕನ ಕಾಲದ ಭರಮಸಾಗರ, ಭೀಮ ಸಮುದ್ರ ಅಲ್ಲೇ ಭೀಮೇಶ್ವರ ದೇವಸ್ಥಾನ, ಆಮೇಲೆ ನೀರ್ತಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾನೆ, ಪಂಡ್ರಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾನೆ ಪಂಡ್ರಳ್ಳಿನಲ್ಲಿ. ಆಮೇಲೆ ಉತ್ಸವ ದೇವಸ್ಥಾನ ನಾನು ಹೇಳಿದ್ರೆ ಭಾಳ ಭವ್ಯವಾದ ದೇವಸ್ಥಾನ. ಆಮೇಲೆ ಗ್ರಾಮಗಳು, ರಾಣಿಯರ ಹೆಸರು ದೊಡ್ಡಸಿದ್ದವನಾಗ್ತಿ ಹೆಸರಿನಲ್ಲಿ ದೊಡ್ಡಸಿದ್ದವನಹಳ್ಳಿ, ಚಿಕ್ಕಸಿದ್ದವನಾಗ್ತಿ ಹೆಸರಿನಲ್ಲಿ ಚಿಕ್ಕಸಿದ್ದವನಹಳ್ಳಿ, ತಾಯಿ ಹೆಸರಿನಲ್ಲಿ ಭರಮವನಹಳ್ಳಿ, ಈಗ ಭಾಳಷ್ಟು ಗ್ರಾಮಗಳನ್ನು ಕಟ್ಟಿಸ್ತಾನೆ. ಭಾಳ ಮುಖ್ಯವಾಗಿ ಸಿಹಿನೀರು ಹೊಂಡ ಅಂತ ಬರುತ್ತೆ, ಅಲ್ಲಿ ದೊಡ್ಡ ಕೆರೆ ಥರ ಇದೆ ಹೊಂಡ, ಅದು ಕೆಳಗಡೆ ಸಿಗುತ್ತೆ ಸಿಹಿನೀರು ಹೊಂಡ, ಕೋಟೆ ಕೆಳಗಡೆ ಸಿಗುತ್ತೆ. ಆ ಸಿಹಿನೀರು ಹೊಂಡ ಕೂಡ ಕಟ್ಟಿ ಜಲಮಾರ್ಗ ಮಾಡ್ತಾನೆ. ಆ ಕಾಲದಲ್ಲಿ ನೋಡಿರಿ ಎಂಥ ಇಂಜಿನಿಯರ್ಸ್ ಇರ್ಬೋದು, ಆ ಕಾಲದಲ್ಲಿ ಜಲಮಾರ್ಗ ಮಾಡಿದ್ದಾರೆ. ಅಲ್ಲಿಂದ ಸಂತೆ ಹೊಂಡದಿಂದ ನೀರು ನಿಮಗೆ ಜಲಮಾರ್ಗದಲ್ಲಿ ಅಂದರೆ ಕೆಳಗಡೆ ಭೂಮಿ ಒಳಗಡೆ ನೆಲಮಾರ್ಗ ಮಾಡಿದ್ದಾರೆ ನೀರು ಬರೋದಕ್ಕೆ. ಅದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಚಿತ್ರದುರ್ಗ ಬೆಳೆದಿದೆ, ಅವತ್ತೇ ಅವನು ಯೋಚನೆ ಮಾಡಿದ್ದಾನೆ ಚಿತ್ರದುರ್ಗದ ಬೆಳೆದ್ರೆ ಅಂತೇಳಿ ಎಷ್ಟು ಕೆಳಗಡೆ ಆ ಜಲಮಾರ್ಗ ಮಾಡಿರ್ಬೋದು. ಇವತ್ತು ಚಿತ್ರದುರ್ಗ ಬೆಳೆದಿದೆ, ಅಲ್ಲೆಲ್ಲ ಮನೆಗಳಾಗಿದ್ದಾವೆ, ನೀವು ಆ ಒಳಲ್ಕೆರೆ ರೋಡ್ನಲ್ಲಿ ಬರ್ತಾ ಮನೆಗಳು ನೋಡ್ತೀರ, ಅಲ್ಲೇ ಆ ಜಲಮಾರ್ಗ ಬಂದಿರೋದು, ಎಲ್ಲೂ ಫೌಂಡೇಶನ್ ಇತಾಕದಿಲ್ವೇ ಅದು.
ಅಷ್ಟು ಕೆಳಗೆ ಜಲ ಮರಗ ಮಾಡಿದ್ದಾನೆ. ಆ ಸಿಹಿ ನೀರು ಬಂಡದಿಂದ ಸಂತೆ ಉಂಡಕ್ಕೆ ನೀರು ಬರುತ್ತೆ ಒಳಗಡೆನೆ. ಅಲ್ಲಿ ತುಂಬಿಟ್ರೆ ನಿಮ್ಮ ಗೋಪಾಲಸ್ವಾಮಿ ಉಂಡ ತುಂಬಿದರೆ ಅದು ಕೋಡಿ ಬಿದ್ದು ಅಕ್ಕ ತಂಗಿ ಉಂಡಕ್ಕೆ ಬರುತ್ತೆ. ಅದು ಕೋಡಿ ಬಿದ್ದರೆ ತಣ್ಣೀರು ದೋಣಿಗೆ ಬರುತ್ತೆ. ಅಲ್ಲಿಂದ ಕೋಡಿ ಬಿದ್ದರೆ ಒನಕೆ ಕಂಡಿ ಒಳಗೆ ಹಸಿ ನೀರು ಬಂದು ಸಿಹಿ ನೀರು ಉಂಡಕ್ಕೆ ಬಂದುಬಿಡುತ್ತೆ. ಸಿಹಿ ನೀರು ಉಂಡ ಕೋಡಿ ಬಿದ್ದರೆ ಎಷ್ಟೋ ದೂರದಲ್ಲಿರೋದು ಮೈಲುಗಟ್ಟಲೆ ದೂರದಲ್ಲಿರೋದು ಸಂತೆ ಉಂಡಕ್ಕೆ ಬರುತ್ತೆ. ಸಂತೆ ಉಂಡ ಕೋಡಿ ಬಿದ್ದರೆ ಮಲ್ಲಾಪುರಕ್ಕೆ ಹೋಗುತ್ತೆ. ಮಲ್ಲಾಪುರದಿಂದ ಗೋನೂರಿಗೆ ಹೋಗುತ್ತೆ. ಎಲ್ಲ ಜಲಮಾರ್ಗ ಆ ಒಂದಕ್ಕೊಂದು ಕನೆಕ್ಷನ್ನು. ಅದು ಅದ್ವಿತೀಯ. ಅದು ಅವನ ಕಾಲದಲ್ಲಾಗಿರೋದು ಸ್ಟ್ರಕ್ಚರ್. ಅದು ದೊಡ್ಡ ಮೇಧಾವಿ ಅವನು. ಅವನ ಕಡೆಯಲ್ಲಿ ಅಂತಾರಿದ್ರು. ಅವನು ಮೇಧಾವಿ ಆಗಿದ್ದು ಅವನ ಕಡೆಯೂ ಅಂತಾರಿದ್ರು. ಹಾಗೆ ಜಲಮಾರ್ಗವನ್ನು ಉಂಟು ಮಾಡಿದ್ರೆ ಇವತ್ತು ರೈತರಿಗೆ ಅದೆಲ್ಲ ಅನುಕೂಲ ಆಗಿದೆ. ಇವತ್ತು ಮಲ್ಲಾಪುರದ ಕೆರೆ ಗೋನೂರ್ ಕೆಂಬೆ ತುಂಬ ಹರಿತವೆ. ಈಗಲೂ ಇದಾವೆಲ್ಲ ಜಲಮಾರ್ಗಗಳು. ಇವನ್ನೆಲ್ಲ ಅವನ ಕಾಲದಲ್ಲಿ ಇಷ್ಟೆಲ್ಲ ಇಷ್ಟೆಲ್ಲ ಆಗಿರೋದು ಕೂಡ ಅವನ ಕಾಲದಲ್ಲಿ. ಇದೆಲ್ಲ ನೋಡಿದಾಗ ಇವ್ರಿಗೂ ಎಲ್ಲ ಹೊಟ್ಟೆ ಹುರಿದೋಗುತ್ತೆ. ಇವನು ಹಿಂಗೆ ಬೆಳೀತಾ ಇದ್ದಾನಲ್ಲ, ಇವನು ಬಿಡಬಾರ್ದು ಅಂತಂದು. ಇಂಥ ಸಂದರ್ಭದಲ್ಲೂ ಕೂಡ ಈ ಮರಾಠರ ಫತೇ ಸಿಂಗ್ ನೋಡನೆ ಇವನು ಕಾಳಗ ಮಾಡಿದ್ದು ಕೂಡ ಚರಿತ್ರಾರ್ಹವಾದ ದಾಖಲೆ ಅಂತ ಅನಿಸುತ್ತದೆ. ಕೊನೆಗೆ ಇವನಿಗೆ ಮತ್ತೆ ಇಷ್ಟೆಲ್ಲ ಇವನು ಬಿಟ್ಟು ಕಳಿಸಿರ್ತಾನಲ್ಲ ಈ ಹರಪನಹಳ್ಳಿ ಸೋಮಶೇಖರ ನಾಯಕ, ಅವನು 1721 ಸಿರಾ ದಿಲ್ಬರ್ ಖಾನ್ ಅಂತ ಇಲ್ಲಿ ಸಿರಾ ಕಡೆ ಇರ್ತಾರಲ್ಲ ಸಿರಾ, 1721 ಸಿರಾ ದಿಲ್ಬರ್ ಖಾನು ಮನ್ಸೂಬೇದಾರರು ಸೇರಿ ಯುದ್ಧಕ್ಕೆ ಬರ್ತಾರೆ. ಹೇಳ್ತೀನಿ ಇನ್ನೊಂದು ಸರಿ. ಈ 1729 ಇಷ್ಟೆಲ್ಲ ಕೆಲಸ ಮಾಡ್ತಿರೋ ಮೊದಲೇ ಸಿರಾದಲ್ಲಿ 1721 ಸಿರಾದ ದಿಲ್ಬರ್ ಖಾನ್ ಅಂತ ಒಬ್ಬ ಮನ್ಸೂಬೇದಾರರು ಸಿರಾದಿಂದ ಆದಿವಾಲಕ್ಕೆ ನುಗ್ಗಿ ದಾಳಿ ಮಾಡ್ತಾರೆ ಯುದ್ಧಕ್ಕೆ. ಈ ದುರ್ಗ ಚಿತ್ರದುರ್ಗದವ್ರದ್ದು ಪಾಳ್ಯಗಾರದಂಗೆ ಅವನು ಯುದ್ಧಕ್ಕೆ ಬರ್ತಾನೆ ಅಂದರೆ ದುರ್ಗದ ಹತ್ರ ಬರಕ್ಕೆ ಬಿಡದೇ ಇಲ್ಲ. ಅವ್ರಿಗೆಲ್ಲ ಬರ್ತಾ ಇದೆ ಅಂದರೆ ಅಲ್ಲೇ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಹಿರಿಯೂರ ಹತ್ರ ಹೋಗಿ ಇವರು ಅಲ್ಲೇ ಹೊಡೆದೋಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಭಾಳ ದೊಡ್ಡ ಯುದ್ಧ ನಡೆಯುತ್ತೆ. ದೊಡ್ಡ ಸೈನ್ಯ ತಗೊಂಡೋಗಿ ಇವನ್ ಮಗ ಹಿರೇಮತ್ ಕರ್ನಾಯಕನು ಕರ್ಕೊಂಡೋಗಿರ್ತಾನೆ. ಯುದ್ಧ ಮಾಡಿ ಆ ಸೇನೆಯನ್ನು ಓಡಿಸ್ತಾರೆ. ತುಂಬ ಗಾಯಗೊಂಡ್ಬಿಟ್ಟಿರ್ತಾನೆ ಭರಮಣ್ಣಕ್ಕೆ. ತುಂಬ ಗಾಯಗಳು ವಾಸಿಯಾಗದೆ ಅವನು ಚಿತ್ರದುರ್ಗಕ್ಕೆ ಬಂದು ಸತ್ತೋಗ್ತಾನೆ. ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ, ಬದುಕೋದಿಲ್ಲ ಅವನು. ಗೆದ್ದರೂ ಕೂಡ ಅವನು ಅನೇಕ ಗಾಯಗಳಿಂದಾಗಿ ಸತ್ತೋಗ್ತಾನೆ. ಚಿತ್ರದುರ್ಗದಲ್ಲಿ ಆತನ ಸಮಾಧಿ ಇದೆ ಈಗಲೂ ನಮಗೆ. ಅಂದರೆ ಟೀಕಿನ ಕೋಟೆ ಬಾಗಿಲು ಅಂತ ಹೇಳ್ತಿಲ್ವ, ಟೀಕಿನ ಬಾಗಿಲು. ಆ ಟೀಕಿನ ಬಾಗಿಲು ಮತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ನಾವು ರೈಟ್ ಸೈಡ್ಗೆ ಈ ಕಡೆ ಹತ್ತಿದರೆ ಅಂದರೆ ಕಡಿದಾದ ಬಂಡೆಗಳಿದ್ದಾವೆ, ಹತ್ತೋದ್ರೆ ಅಲ್ಲಿ ಭರಮಣ್ಣನಾಯಕನ ಸಮಾಧಿ ಈಗಲೂ ನಮಗೆ ಕಾಣುತ್ತೆ ಇದೆ. ಮತ್ತು ಅದ್ರ ಪಕ್ಕದಲ್ಲೇ ಹಿರೇಮತ್ ಕರ್ನಾಯಕರ ಸಮಾಧಿನೂ ಇದೆ. ಅವರು ಮಾಯಕೊಂಡದಲ್ಲಿ ಸತ್ರು, ಅಸ್ಥಿ ತಾಮಂದು ಇಲ್ಲಿ ಮಾಡಿದರು. ಅಪ್ಪ ಮಕ್ಕಳದ್ದು ಇಬ್ಬರದ್ದು ಸಮಾಧಿ ಇದೆ. ಆ ಸಮಾಧಿ ಹೇಗಿದೆ ಅಂದರೆ ಮತ್ತಿತ ತಿಮ್ಮಣ್ಣನಾಯಕರ ಸಮಾಧಿ ಪೂಜೆ ಮಾಡ್ತಾ ಇದ್ದಾರೆ. ಹಿರೇಮಧುಕರ ನಾಯಕರ ಸಮಾಧಿಗೆ ಮಾಯಕೊಂಡದಲ್ಲಂತೂ ಅತ್ಯಂತ ವೈಭವ ಗಾರ್ಡನ್ನೇ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಭರಮಣ್ಣನಾಯಕನ ಸಮಾಧಿ ಕೇಳರ್ದಿಕ್ಕಿಲ್ಲ, ಹಂಗೆ ಬಿದ್ದಿದೆ ಅದು. ಅವಸಾನದ ಕಾಲದಲ್ಲಿ ಇದೆ ಅದು. ನಾನು ಭರಮಣ್ಣನಾಯಕ ಕಾದಂಬರಿ ಬಿಡುಗಡೆ ಮಾಡ್ಬೇಕಾದ್ರೆ ಮುರುಘ ಮಾಡಿದವರು ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿದ್ರು ಅವಾಗ. ಅದು ಬಿಟ್ಟರೆ ಅದನ್ನು ಕೇಳರ್ದಿಕ್ಕಿಲ್ಲ, ಹಾಗೆ ಬಿದ್ದಿದೆ. ಅದ್ರ ಬಗ್ಗೆ ನಮ್ಮ ಜನಗಳಿಗೂ ಏನಂತ ಇತಿಹಾಸಕ್ತಿ ಇತಿಹಾಸ ಅಭಿಮಾನ ಇದ್ದಂಗೆ ಕಾಣಲ್ಲ. ಆಮೇಲೆ ಇಲ್ಲಿನ ಜನಗಳಾಗಲಿ ಜನಪ್ರತಿನಿಧಿಗಳಾಗಲಿ ಭರಮಣ್ಣನಾಯಕ ಕಟ್ಟಿಸ್ಕೊಟ್ಟಿರೋ ಮಠದಲ್ಲಿ ತಣ್ಣಗು ಐಷಾರಾಮಿ ಮಠದಲ್ಲಿ ವಾಸವಾಗಿದ್ದಾರೆ. ಅವ್ರಿಗಾದರೂ ಪ್ರಜ್ಞೆ ಇರಬೇಕಾಗಿತ್ತು. ಭರಮಣ್ಣನಾಯಕನ ಸಮಾಧಿನ ನಾವೇನಾದರೂ ಅದನ್ನು ಅಭಿವೃದ್ಧಿಪಡಿಸೋಣ, ಭರಮಣ್ಣನಾಯಕನ ಸಮಾಧಿಗೆ ದಾರಿ ಅಂತ ಹಾಕೋಣ, ಜನ ನೋಡಲಿ ಅಂತ. ವೀರಾದಿ ವೀರ ಸಮರಭೂಪ ಮಾನ್ಮೆಂಟ್ ಅದು, ಸಂರಕ್ಷಣೆ ಮಾಡಬೇಕು. ಆ ಪ್ರಜ್ಞೆ ನಮ್ಮಲ್ಲಿ ಯಾರಿಗೂ ಇಲ್ಲ, ಕಾಳಜಿನೂ ಇಲ್ಲ. ಹಾಗಾಗಿ ಇವತ್ತು ಅನಾಸ್ಥಿತಿನಲ್ಲದೆ ಈ ಬಗ್ಗೆ ಎಷ್ಟೋ ಸರಿ ಬರೆದಿದ್ದೀನಿ, ಮಾತಾಡಿದ್ದೀನಿ ಕೂಡ, ಮುರುಘಾ ಮಠದವರೊಡನೂ ಕೂಡ ಚರ್ಚೆ ಮಾಡಿದ್ದೀನಿ. ನಾವೊಂದು ಸಭೆ ಕರೆದು ತೀರ್ಮಾನ ತಗತೀವಿ ಅಂತಾರೆ, ಇಂದ ತಗಳ್ತಲೇ ಇದ್ದಾರೆ. ಇದಾದಮೇಲೆ ಈತನ ಮಗ ಹಿರೇಮಧುಕರ ನಾಯಕ ಅಂತ ಒಂದು ಪಟ್ಟಕ್ಕೆ ಬರ್ತಾನೆ. ಹಂಗೆಲ್ಲ ನಾನು ಹೇಳಿದೆ, ಹಂಗೆಲ್ಲ ಯುದ್ಧ ಮಾಡಿರ್ತಾರೆ ಕಣ್ರಿ ಅವರು. ಈಗ ಆನೇನೆ ಅಡಗಿಸ್ತಾ ಅಂದರೆ ನೀವು ಹೆಂಗೆ ನಂಬ್ತೀರ? ಹಂಗಿದ್ದರು ಅವರು, ಆ ಥರ ಪರಾಕ್ರಮ ಹಂಗಿತ್ತು ಅವರು. ಆನೇನ ಹಿಂದಕ್ಕೆ ತಳ್ಳದ ಅಂದರೆ ಏನು ಅದರ ಅರ್ಥ? ಏನು ಹೇಳೋದು? ಏನು ನಂಬಲ್ವೇ? ನಾವು ನಂಬಬೇಕು, ನಂಬಿದರೆ ಮಜ ಇರೋದು. ಅದೇ ಕಮರ್ಷಿಯಲ್ಲು, ನಂಬಬೇಕು. ಸ್ವರ್ಗಕ್ಕೆ ಏನು 7 ಬಾಗಿಲು, ಸಪ್ತ ಬಾಗಿಲು, ಒಂದು ಸಪ್ತಗಿರಿ, ಸಪ್ತ ಬಾಗಿಲು, ಅವು ತೆರಿತಾ ಹೋದ್ರೆ ನೋಡಿದ್ರೆ ಆನಂದ ಪಡ್ತೀವಿ ನಾವು, ಪರಮಾತ್ಮ ಅಂತೀವಿ ಅಷ್ಟೇ. ಆರ್ಟ್ ಅದು. ಪರಮಾತ್ಮನಿಗೆ ಅಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನಾವು ಆ ಪರಮಾತ್ಮನ ನಂಬೋದು, ಅದೇ ಆರ್ಟು. ಓಕೆ, ಭರಮಣ್ಣನಾಯಕ ತೀರ್ಕೊಳ್ತಾನೆ, ಯುದ್ಧ ಗಾಯಗಳಿಂದ ತೀರ್ಕೊಳ್ತಾನೆ, ಇಲ್ಲಿ ಸಮಾಧಿ ಮಾಡ್ತಾರೆ. ಆಮೇಲೆ ಅವನ ಮಗ ಹಿರೇಮಧುಕರ ನಾಯಕರು ಪಟ್ಟಕ್ಕೆ ಬರ್ತಾರೆ, ಪಟ್ಟ ಕಟ್ತಾರೆ ಅವ್ರಿಗೆ. ಅವರು 1721 1749 ಅಂದರೆ ಸುಮಾರು ಒಂದು 28 ವರ್ಷಗಳ ಕಾಲ ದುರ್ಗವನ್ನಾಡಿದ ಹಿರೇಮಧುಕರ ನಾಯಕನ ವಿಷಯದಲ್ಲಿ ಹೇಳೋದಾದರೆ,
ತಂದೆ ಎಷ್ಟು ಮುರುಘಾಮಠಕ್ಕೆ ನಡ್ಕೊಂಡಿರ್ತಾರಲ್ಲ, ತುಂಬ ವಿಧೇಯ ಭಕ್ತನಾಗಿ ನಮ್ರನಾಗಿ, ಇವರಿಂದಲೇ ನಾನು ಉದ್ಧಾರ ಆಗಿದ್ದು, ಇವರಿಂದಲೇ ನಾನು ದ್ವರಪಟ್ಟ ಸಿಕ್ಕಿದ್ದು ಅಂತ ಅಷ್ಟು ಭಕ್ತಿ ಭಂಡಾರಿ ಅಂತಲೇ ಹೆಸರು ಅವನಿಗೆ. ಮಹಾದಾನಿ ಮಹಾವೀರ ಹಾಗೆ ಮಹಾಭಕ್ತ ಅವನು ಕೂಡ ಅಂತ ಇತಿಹಾಸದಲ್ಲಿ ಹೇಳುತ್ತೆ ಅದು. ಆದರೆ ಇವನು ಭಾಳ ನಮ್ಗೆ ಆಶ್ಚರ್ಯ ಕೂಡ, ಇತಿಹಾಸಕಾರರಿಗೆ ಆಶ್ಚರ್ಯ ಕೂಡ, ಮುರುಘಾಮಠಕ್ಕಿಂತ ನಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಶೃಂಗೇರಿ ಮಠಕ್ಕೆ ನಡ್ಕೊಳ್ತಾನೆ. ಹಿರೇಮಧ್ಕರ್ನಾಯಕ ನರಸಿಂಹ ಭಾರತಿ ಸ್ವಾಮಿಗಳು ಅಂತಿರ್ತಾರೆ, ಅಲ್ಲಿ ಹೋಗಿ ಕಂಡು ಮಾಡಿ ಅವ್ರ ಹತ್ರ ತುಂಬ ಆಪ್ತತೆಯಿಂದ ಇರ್ತಾನೆ. ಅದು ಕಾರಣ ಹೇಳಲ್ಲ, ಬಟ್ ಏನಿತ್ತು ಅವ್ರಿಗೆ ಅವ್ರಿಗೆ ಅಲ್ಲಿ ಹೋಗಿ ಆಪ್ತತೆಯಿಂದ ನಡ್ಕೊಳ್ತಾನೆ. ಕಾರಣ ಗೊತ್ತಾಗಲ್ಲ ಏನು. ಒಟ್ಟು ಅವರು ಅವನಿಗೆ ಚಂದ್ರಮೌಳೇಶ್ವರ ಲಿಂಗ ಅಂತ ಕೊಟ್ಟಿರ್ತಾರೆ, ಅದು ಅಮೃತಶೈಲಿನಲ್ಲಿ ಮಾಡಿರೋದು. ಆ ಲಿಂಗವನ್ನು ಇವನು ಅನನ್ಯ ಭಕ್ತಿಯಿಂದ ಹಿರೇಮಧ್ಕರ್ನಾಯಕ ಪೂಜೆ ಮಾಡ್ತಾ ಇದ್ದ, ಬ್ರಾಹ್ಮಣರಾಗಿ ವ್ರತ ನಿಯಮಗಳನ್ನು ಆಚರಿಸ್ತಾ ಇದ್ದ. ಆ ಟೈಮಲ್ಲಿ ಸಸ್ಯಾಹಾರಿಯಾಗಿರ್ತಿದ್ದಂತೆ ಇವನು, ಮಧ್ಯ ಮಾಂಸಗಳನ್ನು ಇದು ಮಾಡ್ತಿರಲಿಲ್ಲ ಹಾಗೆ ಅಂತ ಇತಿಹಾಸದಲ್ಲಿದೆ. ಈತನ ಕಾಲದಲ್ಲೂ ಕೂಡ ಅನೇಕ ಯುದ್ಧಗಳು ಆಗ್ತವೆ. ಅಲ್ಲ, ಯುದ್ಧಗಳಾಗಲೇಬೇಕಲ್ಲ, ಇವರು ಉಳ್ಕೋಬೇಕು ಅಂದರೆ. ಇತಿಹಾಸದಲ್ಲೆಲ್ಲ ಅಷ್ಟೇ, ಯಾರು ಪ್ರಬಲನೋ ಅವನು ಉಳ್ಕೋತಾನೆ, ದುರ್ಬಲ ಹೊರಟೋಗ್ತಾನೆ, ಅಷ್ಟೇ ಶರಣಾಗತನಾಗ್ತಾನೆ. ಹೌದು, ಅಷ್ಟೇ ಅಷ್ಟೇ. ದೆನ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳ್ಕೋಬೇಕು ಅಂದರೆ ಹೋರಾಡಬೇಕು. ಇವತ್ತು ಅಷ್ಟೇ, ನಾವು ಸಾಮಾನ್ಯರು ಹೋರಾಟ ಬದುಕೇ ಹೋರಾಟ ನನ್ನ ದೃಷ್ಟಿಯೊಳಗೆ. ಇವತ್ತು ಇದ್ದ ಸುಖ ನಾಳೆ ಇರೋದಿಲ್ಲ ನೋಡಿ, ಸುಖ ಶಾಶ್ವತನೂ ಅಲ್ಲ, ಮತ್ತೇನೋ ಕಷ್ಟ ಬರ್ತಿರುತ್ತೆ, ಹೋರಾಟನೇ ಬದುಕು. ಆಗ ಅವ್ರು ಉಳ್ಕೊಳಕ್ಕೋಸ್ಕರ ಪ್ರಬಲರು ಉಳ್ಕೊಳ್ತಾ ಇದ್ರು, ದುರ್ಬಲರು ಹೊರಟೋಗ್ತಿದ್ರು. ಅವ್ರಿಗೇನು, ಅವ್ರು ವೃತ್ತಿ ಮಾಡ್ಬೇಕು, ಅವ್ರ ಯೋಗ್ಯತೆ ಸರಿಯಾಗಿ, ಅವರು ಸೈನಿಕರು ಇನ್ನೇ ಏನಾಗಿ ರಾಜ ಆಗ್ಬೇಕಾದ್ರೆ ರಾಜ ಆಗ್ತಿದ್ದ. ಅವನು ಮಹಾಪರಾಕ್ರಮಿಯಾಗಿರ್ತಿದ್ದ, ಧೈರ್ಯಶಾಲಿಯಾಗಿರ್ತಿದ್ದ, ಆಡಳಿತ ಮಾಡ್ತಕ್ಕಂಥ ಚಾಣಾಕ್ಷತೆ ಇರ್ತಿತ್ತು, ಯುದ್ಧ ತಂತ್ರಗಳು ಅವನಿಗೆ ಗೊತ್ತಿದ್ವು, ಅಷ್ಟೇ ಬಲಿಷ್ಠನಾಗಿದ್ದ, ಕೋಟೆ ಕೊತ್ತಲಗಳನ್ನೆಲ್ಲ ಮೆರೆದ, ಆಳ್ವಿಕೆ ನಡೆಸ್ದ. ಅವನು ಕೂಡ ಮರಾಠ ಫತೇ ಸಿಂಗ್ನೊಡನೆ ನಡೆಸಿದ ಕಾಳಗ ಚರಿತ್ರಾರ್ಹ ಅಂತ ಹೇಳ್ತಾರೆ. ಈಗಲೂ ಕೂಡ ಬಿದಿರೂರಿನವರು, ಈಗ ಈತನ ಕಾಲದಲ್ಲೂ ಬಿದಿರೂರಿನವರು ಹಳಪ್ನಹಳ್ಳಿಯವರು ಪಾಳಗಾರನ ಎಡೆಬಿಡದೆ ಕಾಡ್ತಾ ಇರ್ತಾರೆ. ಆ ದುರ್ಗದವರು ನೆಮ್ಮದಿಯಿಂದ ಬದುಕಬಾರ್ದು, ಸುಮ್ಮನೆ ಯುದ್ಧ ಮಾಡೋದು, ಕಾಟ ಕೊಡೋದು, ಹೀಗೆ ಅದು ಆ ವೈರತ್ವ ಹೆಚ್ಚುತ್ತಲೇ ಹೋಗ್ತಾ ಹೊರತು ವೈರತ್ವ ಕಡಿಮೆ ಆಗಲ್ಲ. ಬಹುಮುಖ್ಯವಾಗಿ ಈತನಿಗೆ ಒಬ್ಬಳು ರಾಣಿ ಇರ್ತಾಳೆ, ಒಬ್ಬಳವನ್ನಾಗುತ್ತೆ ಅಂತ ಹೇಳಿದ್ನಲ್ಲ, ಆಕೆ ಬಳೆ ಅರಮನೆಯಲ್ಲಿ ಸುಖಲೋಲಪತೆ ಎಂದರಳ ಜೊತೆಗೆ ಇನ್ನೊಂದು ವೆಂಕಟಾಚಲಮ್ಮ ಅಂತಲೂ ಒಬ್ಬಳ ರಾಣಿ ಇರ್ತಾಳೆ, ಅವಳನ್ನು ಮದುವೆಯಾಗಿರ್ತಾನೆ. ಆದರೆ ಈ ಮೊದಲನೇ ರಾಣಿ ಇರ್ತಾಳಲ್ಲ, ಒಬ್ಬಳವನ್ನಾಗುತ್ತಿ, ಮಹಾಪರಾಕ್ರಮಿಯವಳು, ಗಂಡನ ಜೊತೆಗೆ ಕಚ್ಚಿ ಹಾಕಿ ಖಡ್ಗ ಹಿಡಿದು ಯುದ್ಧ ಮಾಡೋ ಅಂತ ಹೆಡ್ ಅವಳು. ಇಡೀ ನಮ್ಮ ನಾಗತಿಯರಲ್ಲಿ ಅತ್ಯಂತ ವೀರ ರಾಣಿ ಅಂದರೆ ಈ ಅಮ್ಮ. ಆತ ಆಕೆ ಯುದ್ಧ ಮಾಡಿದಾಗ ಜನ ಗಂಡೋಬಳವ್ವ ಅಂತ ಕರೆದು ಬಿಡ್ತಾರೆ ಆಕಿನ, ಗಂಡೋಬಳವನಾಗುತ್ತಿ, ಓಬಳವಲ್ಲ ಗಂಡೋಬಳವ್ವ. ಯುದ್ಧ ಮಾಡ್ತಾಳೆ ನಾಗತಿ. ಈಗ ನಮಗೆ ನಾಯಕರು ಅಂದಾಗೆ ಹೆಣ್ಮಕ್ಕಳಿಗೆಲ್ಲ ನಾಗ್ತಿಯರು ಅಂತಿದ್ರು, ಪದ್ಮಮ್ಮನಾಗ್ತಿ, ರತ್ನಮ್ಮನಾಗ್ತಿ, ಓಬಳವನಾಗ್ತಿ, ಚಿಕ್ಕಸಿದ್ದವನಾಗ್ತಿ, ದೊಡ್ಡಸಿದ್ದವನಾಗ್ತಿ, ಎಲ್ಲ ನಾಗತಿಯರು, ಇವರೆಲ್ಲ ನಾಯಕರು. ವೀರಾಗ್ರಣ್ಯವಳು ಹಿರೇಮಧುಕರ ನಾಯಕರಿಂದ ಸೋತು ಅವನ ಏಳಿಗೆ ಸಹಿಸ್ತಾರೆ. ಹಿಂದೆಲ್ಲ ಯುದ್ಧ ಮಾಡೋದಕ್ಕೆ ಸೋತವರು ಮರಾಠರು, ಆಮೇಲೆ ಮೊಘಲರು, ಹರಪನಹಳ್ಳಿಯರು ಸೋಮಶೇಖರನಿಗೆ, ಸೋಮಶೇಖರ ನಾಯಕನಿಗೆ ಬೆಂಬಲ ಕೊಡ್ತಾರೆ. ಯಾವಾಗ ಮರಾಠರ ಕೈಲಿ ಮೊಘಲರ ಕೈಲಿ ಸೋಲ್ಸೋಕ್ಕಾಗಲಿಲ್ಲೋ ಅವರೆಲ್ಲ ಹರಪನಹಳ್ಳಿ ಸೋಮಶೇಖರ ನಾಯಕನಿಂದ ಹೋಗ್ತಾರೆ, ಅವನ್ನೇನಾದರೂ ಮಾಡಿ ಮುಗಿಸ್ಬಿಡೋಣ ಯುದ್ಧ ಮಾಡುವಂಥದ್ದು, ಅವ್ರಿಗೆ ಬೆಂಬಲ ಕೊಡ್ತಾರೆ. ಹೀಗೆ ಅವನು ಅನೇಕ ಯುದ್ಧಗಳನ್ನು ಮಾಡ್ತಾ ಕಾಲ ಕಳಿಬೇಕಾಗುತ್ತೆ. ಆ ಭಾಳ ಮೆಚ್ಚಿಕೆಬೇಕಾದ ವಿಷಯ, ಪ್ರತಿ ಯುದ್ಧದಲ್ಲೂ ಈ ಅಮ್ಮ ಸಾಥ್ ಕೊಡ್ತಾಳೆ, ಸಾಥ್ ಕೊಡ್ತಾಳೆ. ಅದಕ್ಕೆ ಅವಳಿಗೆ ಗಂಡೋಬಳವ್ವ ಅಂತಲೇ ಚರಿತ್ರೆ ಒಳಗೆ ದಾಖಲಾಗಿದೆ. ಫೀಲ್ಡ್ಗಿಳಿದೆ, ಕಚ್ಚೆ ಕಟ್ಟಿ ಕತ್ತಿ ಹಿಡಿದು ಯುದ್ಧ ಮಾಡ್ತಾಳೆ ಅವಳು. ಆಮೇಲೆ 2 ವರ್ಷ ಆಕೆ ದುರ್ಗನ ಆಳ್ತಾಳೆ ಕೂಡ, ಚರಿತ್ರೆಯಲ್ಲಿ ಬರುತ್ತದೆ ಮುಂದೆ. ಹಾಗೆ 1749 ಮಾಯಿಕೊಂಡಕ್ಕೆ ಬಂದು ಬಿಡ್ಬಿಡ್ತಾರೆ ಇವರೆಲ್ಲ, ಮರಾಠರು, ಮೊಘಲರು, ಹರಪನಹಳ್ಳಿ ಪಳ್ಳೆಗಾರರು, ದೊಡ್ಡ ಸೇನೆ ತಾಂಡ್ ಬರ್ತಾರೆ. ಮಾಯಕೊಂಡದ ಮಟ್ಟಿಯ ಮೇಲೆ ಯುದ್ಧ ನಡೀತು, ಭಾಳ ಮಟ್ಟಿಯದು, ಈಗ ಅದಿಲ್ಲ ಅದು. ಹೆಬ್ಬುಲಿ ಅಂತ ಹೋರಾಡಿದ, ಅದಕ್ಕೆ ಹೆಬ್ಬುಲಿ ಹಿರೇಮಧುಕರ ನಾಯಕ ಅಂತಲೇ ಅವನಿಗೆ ಕರೀತಾರೆ. ಹೆಬ್ಬುಲಿ ರೀತಿ ಹೋರಾಟ ಮಾಡ್ತಾನೆ ಅವನು. ಆ ಯುದ್ಧದಲ್ಲಿ ದಾಖಲೆ ಆಗಿರೋದು ಸಾಮಾನ್ಯ ಯುದ್ಧಗಳು, ಈಗೆಲ್ಲ ಯುದ್ಧ ಹೇಳಿದ್ನಲ್ಲ ಹಾಗೆ. ಅವರು ಆನೆ ಮೇಲೆ ಕೂತ್ಕೊಂಡು, ಸೋಮಶೇಖರ ನಾಯಕ ಮತ್ತು ಹಿರೇಮಧುಕರ ನಾಯಕ ಆನೆ ಮೇಲೆ ಕೂತ್ಕೊಂಡು ಫೈಟ್ ಮಾಡ್ತಾರೆ, ಆನೆ ಮೇಲೆ ಯುದ್ಧ ಮಾಡ್ತಾರೆ. ಆನೆ ಒಂದು ಟೈಮ್ನಲ್ಲಿ ಏನಾಗುತ್ತೆ, ತೊಂದರೆ ಕೊಡುತ್ತೆ, ಆ ಕಡೆ ಈ ಕಡೆ ಸರಿದಾಡೋದು, ಅತ್ಲಗಡೆ ತಿರ್ಕೊಂಡ್ಬಿಡೋದು ಮಾಡಿದಾಗ ಯುದ್ಧಕ್ಕೆ ತೊಂದರೆ ಆಗುತ್ತಲ್ಲ ಅಂದರೆ,
ಆನೆಯ ಕಾಲಿಗೆ ದಬಕಗಳನ್ನು ದೊಡ್ಡ ದೊಡ್ಡ ದಬಕಗಳನ್ನು ಕಟ್ಟಿಸಿ ಯುದ್ಧ ಮಾಡ್ತಾನೆ ಅವನು. ದೊಡ್ಡ ದೊಡ್ಡ ದಿಮ್ಮಿಗಳು ಇರ್ತಾವಲ್ಲ ದಬಕಗಳು, ಅವನು ಕಟ್ಟಿಸಿ ಆನೆಗಳ ಕಾಲಿಗೆ ಯಾಕೆ ಕಟ್ಟಿಸ್ತಾ ಅಂದರೆ ಶತ್ರು ಸೇನೆಯರು ಎದುರುಬಿಡ್ಬೇಕು, ಅದು ಅತ್ಲಾಗಿತ್ಲಾಗಿ ತಿರಂಗಿಲ್ಲ. ಇವನು ಹೋರಾಟ ಮಾಡ್ತಾರೆ ಸುಮ್ಮನೆ ನಿಂತಿರ್ಬೇಕಷ್ಟೇ, ಅದು ಇಲ್ಲ ಮುಂದಕ್ಕೆ ಹೋಗ್ಬೇಕು. ಏನಿಲ್ಲ, ಹಿಂದಕ್ಕೆ ಹೋಗೋಂಗಿಲ್ಲ, ಅತ್ಲಾಗಿತ್ಲಾಗಿ ಓಡೋಗಂಗಿಲ್ಲ. ಆನೆಗಳು ಹಂಗೆ ಗಾಬರಿ ಆಗಿಬಿಡ್ತಾವಲ್ಲ. ಆನೆಗಳ ಕಾಲಿಗೆ ದಬಕಗಳನ್ನು ಕಟ್ಟಿಸಿ ಅಲ್ಲಿ ಕುತ್ಕೊಂಡು ಯುದ್ಧ ಮಾಡ್ತಾ ಅಂತ ಚರಿತ್ರೆಯಲ್ಲಿ ದಾಖಲೆ ಆಗಿದೆ, ಅದು ಇತಿಹಾಸದಲ್ಲಿ ದಾಖಲೆ ಆಗಿದೆ. ಆಮೇಲೆ ಆ ಯುದ್ಧದಲ್ಲೇ ಅವನು ಸತ್ತೋಗ್ತಾನೆ. ಮಾಯಕೊಂಡದ ಮಟ್ಟಿಯ ಮೇಲೆ ಮಾಯವಾದ ಮದಕರಿ ಅಂತಲೇ ಒಂದು ಬಹಳ ಭವ್ಯವಾದ ಲಾವಣಿಯನ್ನು ಕೂಡ ನಮ್ಮವರು ಆಡ್ತಾರೆ, ಅದರ ಅಂತ್ಯವನ್ನು ಹೇಳ್ತಾರೆ. ಅಲ್ಲಿ ಅವನು ಸತ್ತೋಗ್ತಾನೆ ಹರಪನಹಳ್ಳಿ. ಅಲ್ಲಿ ಆನೆ ಮೇಲೆ ಯುದ್ಧ ಮಾಡ್ತಿರೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ವಜ್ರಮುಖಿ ಅಂತ ಒಂದು ಆಯುಧ ಇರುತ್ತೆ, ಅಗ್ರನಕ ಅಂತಾರೆ ಅದಕ್ಕೆ. ಅದು ಎಲ್ಲ ಇಲ್ಲಿ ಮುಳ್ಳುಮುಳ್ಳ ಇದ್ದಂಗೆ ಅದು ತಗೊಂಡು ಗುದ್ದು ಬಿಡ್ತಾನೆ ಇವನು ಹರಪನಹಳ್ಳಿ ಸೋಮಶೇಖರ ನಾಯಕ. ಆನೆ ಮೇಲೆ ಯುದ್ಧ ಮಾಡ್ತು, ಒಬ್ರಿಗೊಬ್ಬರು ನಿಂತ್ಕೊಂಡು ಯುದ್ಧ ಮಾಡ್ತು. ಗುದ್ದದಾಗ ಮಖ ಎಲ್ಲ ಗಾಯ ಆಗಿಬಿಡ್ತು, ಅವ್ನಿಗೆ ಏಟು ಬಿದ್ದುಬಿಡುತ್ತೆ ಇಲ್ಲಿ ಹೃದಯದ ಭಾಗಕ್ಕೆಲ್ಲ. ಆದರೆ ಆ ರಭಸಕ್ಕೆ ಗುದ್ದಿದ ರಭಸಕ್ಕೆ ಆನೆ ಮೇಲಿಂದ ಬಿದ್ದೋಗ್ತಾನೆ ಸೋಮಶೇಖರ ನಾಯಕ. ಬಿದ್ದೋಗ್ತಾನೆ ಇವನು, ಸತ್ತೆ ಹೋಗ್ಬಿಟ್ಟು ಅಂತ ಹೇಳ್ಕೊಂಡ್ಬಿಟ್ಟು ಸೈನ್ಯ ವಾಪಸ್ ಹೋಗುತ್ತೆ. ಇವನು ಎದ್ದು ಮತ್ತೆ ಯಾವುದೋ ಕುದುರೆ ಹಚ್ಕೊಂಡು ವಾಪಸ್ ಹೋಗುತ್ತೆ ಶತ್ರು ದಂಡ. ಯುದ್ಧದಲ್ಲಿ ಇವು ಆಕಸ್ಮಿಕ ಆಗ ಘಟನೆಗಳು, ಸೋತ್ಬಿಟ್ಟ ಅಂತ ತಿಳ್ಕೊಂಡು ಎಲ್ಲ ವಾಪಸ್ ಹೋಗ್ತಾರೆ. ಆಮೇಲೆ ಇವನು ಅಲ್ಲಿ ಗಾಯಗೊಂಡು ಅಲ್ಲೇ ಸತ್ತೋಗ್ತಾನೆ, ಮಾಯಕೊಂಡದ ಮಟ್ಟಿ ಮೇಲೆ ಸತ್ತೋಗ್ತಾನೆ. ಅಲ್ಲಿ ಸೋಮಶೇಖರ್ ಹೊರಟೋಗ್ತಾನೆ, ಹೊರಟೋಗ್ತಾನೆ ಅಲ್ಲಿಂದ ಗಾಯಬು. ಶತ್ರು ಸೇನೆ ಪರಾರಿ ಅಂತಾರಲ್ಲ, ದಂಡು ಹಿಮ್ಮೆಟ್ಟಿ ಹಿಂದಕ್ಕೆ ಹೋಗುತ್ತೆ. ಇವನ್ನ ಅಲ್ಲಿ ಬರ್ದು ಅಲ್ಲೇ ಮಾಡಿಕೊಂಡು ಮಟ್ಟಿಯ ಮೇಲೆ ಮಾಯವಾದ ಮಧುಕರಿ ಅಂತ ಅವನದು ಅಲ್ಲೇ ಸಮಾಧಿ ಮಾಡ್ತಾರೆ, ಹಿರಿಮಧುಕರ ನಾಯಕನ ಸಮಾಧಿ ಈಗಲೂ ಇದೆ. ಅದನ್ನ ಇವತ್ತು ಪೂಜೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಿರಿಯಮಧುಕರನ ಸಮಾಧಿನ ಅಂದರೆ, ಗಾರ್ಡನಪ್ಪ ದೊಡ್ಡ ಉದ್ಯಾನವನ ಮಾಡಿದ್ದಾರೆ ಅಲ್ಲಿ. ಇಲ್ಲ ದಾವಣಗೆರೆ ಹತ್ರ ಬರುತ್ತೆ, ದಾವಣಗೆರೆಗೆ ಸೇರುತ್ತೆ ದಾವಣಗೆರೆ ತಾಲೂಕು. ಆ ಮಾಯಕೊಂಡದಲ್ಲಿ ಅತ್ಯಂತ ಸುಂದರವಾದ ಉದ್ಯಾನವನದ ಮಧ್ಯದಲ್ಲಿ ಹಿರಿಯಮಧುಕರ ನಾಯಕನ ಸಮಾಧಿ ಇದೆ, ಅದು ಇವತ್ತು ಪೂಜೆ ಮಾಡ್ತಾರೆ. ಅದು ಮತ್ತು ಪ್ರೇಕ್ಷಣೀಯ ಸ್ಥಳ ಕೂಡ ಅಲ್ಲಿ. ಯಾಕೆ ಹೇಳ್ತೀನಿ ನಾನು ಅಂದರೆ, ಆ ಪುಣ್ಯ ಹಿರಿಯಮಧುಕರ ನಾಯಕರಿಗಿದೆ, ಸಮಾಧಿ ಪೂಜಾರ್ಹ ತಿಮ್ಮಣ್ಣ ನಾಯಕನ ಸಮಾಧಿ ಮತ್ತಿನಲ್ಲಿದೆ. ಇಷ್ಟೆಲ್ಲ ಮಾಡಿದ ಪುಣ್ಯ ಪುರುಷ ಭರಮಣ್ಣ ನಾಯಕನ ಸಮಾಧಿ ಕೇಳರ್ದಿಕ್ಕಿಲ್ಲ, ಅಲ್ಲಿ ನಮ್ಮ ದುರ್ಗದಲ್ಲಿ ಬಿದ್ದಿದೆ ಮುರುಘಾಮಠ ಕಟ್ಟಿಸಿದಂತ. ಕಸ್ತೂರ ಇವೊಂದು ಹಿರಿಯಮಧುಕರ ನಾಯಕರ ಸಮಾಧಿನೂ ಅಸ್ಥಿ ತಮ್ಮಂದು ಇಲ್ಲೂ ಸಮಾಧಿ ಮಾಡ್ತಾರೆ ತಂದೆ ಪಕ್ಕದಲ್ಲಿ, ಬಟ್ ಅವ್ರು ಯಾರು ಕೇಳರ್ದಿಕ್ಕಿಲ್ಲ. ಹೀಗೆ ಹಿರಿಯಮಧುಕರ ನಾಯಕರು ಕೂಡ ಹಿರಿಯಮಧುಕರ ನಾಯಕನ ವಿಷಯ ಬಂದಾಗ ನಾವು ಗಂಡೊಬ್ಬಳವನಾಗ್ತ ಬಗ್ಗೆ ಚರ್ಚೆ ಮಾಡ್ತೀವಿ. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಅಲ್ಲಿ ಸಭೆ ನಡೀತಿರ್ಬೇಕಾದ್ರೆ ಎಂಥ ತಂತ್ರಗಾರಿಕೆ ಅಂದರೆ, ಇಲ್ಲ ಇಲ್ಲ ನನಗೆ, ನಾವು 12 ವರ್ಷದ ಹುಡುಗನ 15 ವರ್ಷದ ಹುಡುಗನ ಅವನಿಗೆ ತಂದು ಪಟ್ಟ ಕಟ್ಟಬೇಕು ಅಂತ ಏನಿರಲಿಲ್ಲ. ನನ್ನ ಕಲ್ಸಲ್ಲಿ ಹಿರಿಯಮಧುಕರ ನಾಯಕರು ಬಂದರು, ಬಂದು ನೋಡೇ ನಾನು ಇನ್ನ ದುರ್ಗಕ್ಕೆ ಭಾಳ ಮಾಡೋದು ಕೆಲಸ ಇದೆ, ನಾನು ಅರ್ಧಂಬರ್ಧಕ್ಕೆ ಸತ್ತೋಗ್ಬಿಟ್ಟೆ ಎಲ್ಲೋ ಮಾಯಕೊಂಡದಲ್ಲಿ, ಆ ಹುಡುಗ ಆಗಿ ನಾನೇ ಬೆಳೀತಾ ಇದ್ದೀನಿ ಅಲ್ಲಿ, ನನಗೆ ಕರ್ಕೊಂಬಂದು ಪಟ್ಟ ಕಟ್ಟು ಅಂತ ಹೇಳಿದರು ಅಂತ ಹೇಳಿದಾಗ ಕನಸು ಪನಸು ಅದು ಇದು ಅಂತಾರೆ ಇವರು. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. 1749 1754 ಒಂದು 5 ವರ್ಷ ಕಸ್ತೂರಿ ರಂಗಪ್ಪ ನಾಯಕ ಅಂತ ಇಲ್ಲಿ ಆಳ್ವಿಕೆ ನಡೆಸ್ತಾನೆ, ಈ ಹಿರಿಯಮಧುಕರ ನಾಯಕರ ಮಗ. ಆ ಕಾಲದಲ್ಲೂ ಅವನು ಹೋರಾಟ ಮಾಡ್ತಾನೆ. ಅವನು ಕೂಡ ಈ ಹೋರಾಟನೇ ಜೀವನ ರಾಯದುರ್ಗದ ಮೇಲೆ, ಆನೆಗುಂದಿ ಮೇಲೆ, ಈ ಸಂಸ್ಥಾನಿಕರ ಮೇಲೆ ಹೋರಾಟ ಮಾಡ್ತಾನೆ. ಒಂದು 5 ವರ್ಷ ಆಳ್ವಿಕೆ ನಡೆಸ್ತಾನೆ. ಆಮೇಲೆ ಅನಾರೋಗ್ಯಕ್ಕೆ ತುತ್ತಾಗಿ ಅವನು ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಈ ಅಮ್ಮ ಗಂಡೋಬ್ಬಳವನಾಗ್ತೀನಿ ತಾಯಿಯೆಲ್ಲ, ಈ ಯುದ್ಧದಲ್ಲೆಲ್ಲ ಮಗನಿಗೆ ಸಾಥ್ ಕೊಡೋದ್ರ ಜೊತೆಗೆ ಸತ್ತೋದ ಮೇಲೆ ಯಾರನ್ನ ಪಟ್ಟ ಕಟ್ಟಬೇಕು, ದುರ್ಗ ಖಾಲಿ ಆಗ್ಬಿಡ್ತಲ್ಲ, ಖಾಲಿ ಆಗಂಗೆ ಇಲ್ಲ, ತಕ್ಷಣವೇ ಪಟ್ಟ ಕಟ್ಟಬೇಕು. ಪಟ್ಟ ಕಟ್ಟಕ್ಕೆ ಯಾರು ಪಟ್ಟ ಕಟ್ಟಬೇಕು? ಈ ಹಿರಿಯಮಧುಕರ ನಾಯಕರ ತಮ್ಮ ಇರ್ತಾನೆ ಒಮ್ಮೆ, ಜಂಪಣ್ಣ ನಾಯಕ ಅಂತ. ಜಂಪಣ್ಣ ನಾಯಕ ಮತ್ತು ಈ ಕಸ್ತೂರಿ ರಂಗಪ್ಪ ನಾಯಕ ಭಾಳ ದೋಸ್ತುಗಳು. ಆಮೇಲೆ ಹಿರಿಯಮಧುಕರ ನಾಯಕರ ತಮ್ಮ ಅಂದಮೇಲೆ ಅವನಿಗೆ ಪಟ್ಟ ಕೊಡ್ಬೇಕು, ನಿಜವಾದ ವಾರಸದಾರ ಜಂಪಣ್ಣ ನಾಯಕ. ಅವನು ಹೇಳ್ತಾನೆ ನನಗೆ ಪಟ್ಟ ಕಟ್ಟಬೇಕು. ಅವ್ನು ತುಂಬ ದುರಾಚಾರಿ, ವ್ಯಭಿಚಾರಿ, ಸ್ತ್ರೀಲಂಪಟ, ಕುಡುಕ, ಇದೆಲ್ಲ ಗೊತ್ತಿರುತ್ತೆ ಓಬಳವನಾಗ್ತೀವಿ. ಅವಳಿಗೆ ಏನು ಅಂದರೆ, ನಾನು ಹೋದ್ಮೇಲೆ ದುರ್ಗನ ಕಾಪಾಡಬೇಕು, ಯಾರಾದರೂ ಕಾಪಾಡ ಅಂತ ಸಮರ್ಥನೆ ಕೊಡಬೇಕು ಅಂತ. ಕಸ್ತೂರಿ ರಂಗಪ್ಪ ನಾಯಕನಿಗೆ ಮಕ್ಕಳಿರಲ್ಲ, ಮಕ್ಕಳಿರಲ್ಲ ಅಂತ ಹೇಳಿ ದೊಡ್ಡಮಧುಕರಿ ನಾಯಕ ಅಂತ ಒಬ್ಬನಿರ್ತಾನೆ ಸಂಬಂಧಿ ಅವನು, ಆ ಕಟ್ಟಪ್ಪ ನಾಯಕರ ಮಗ. ದೊಡ್ಡಮಧುಕರಿ ನಾಯಕನ ದತ್ತು ಪಡಿತಾಳೆ ಅಮ್ಮ, ದತ್ತು ಪಡೆದು ಅವನು 22 ವರ್ಷದ ಯುವಕ. ತಮ್ಮನ ಮಗ, ಹಾಂ, ಹಿರಿಯಮಧುಕರ ನಾಯಕರ ಇನ್ನೊಬ್ಬ ತಮ್ಮನ ಮಗ. ಇವನೊಬ್ಬ ತಮ್ಮ ಜಂಪಣ್ಣ ನಾಯಕ, ಇವನು ದುರ್ಗದಲ್ಲೇ ಇದ್ದು ಡಬಲ್ ಗೇಮ್ ಮಾಡ್ತಿರ್ತಾನೆ.
ಇವನಿಗೆ ಬೇಕು ಪಟ್ಟ ಅನ್ನಾಗೆ. ಸರಿ, ಕರ್ಕೊಂಬಂದು ದತ್ತು ಪುತ್ರನ ಸಾಕ್ತಾಳೆ ಅಂದರೆ ಅವನಿಗೆ ಪಟ್ಟ ಕಟ್ತಾರೆ ಅಂತ ಇವ್ರು ತಿಳ್ಕೊಬೇಕು. ಅವನು ಸಾಕ್ತಾಳೆ, ಅವನಿಗೆಲ್ಲ ತರಬೇತಿ ಕೊಡ್ತಾಳೆ. ಅವಳಿಗೆ ಅನಿಸುತ್ತೆ ಇವನು ನಾನು ತಿಳ್ಕೊಂಡ್ರಷ್ಟು ಸಮರ್ಥ ಅಲ್ಲ, ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ತಾನೆ, ಅವನು ರಾಜ ಸ್ವಭಾವದವನು, ಭಾಳ ಬೇಗ ಈಲ್ಡ್ ಆಗ್ತಾನೆ ಅಂತ ಅಮ್ಮನಿಗೆ ಅನಿಸುತ್ತೆ. ಆಮೇಲೆ ಇವರು ಆನೆಗೊಂದಿ ಇವರು ತಮ್ಮಂದಿರ್ತಲ್ಲ ನೀಲಪ್ಪ ನಾಯಕ ನರಸಪ್ಪ ನಾಯಕ ಅಂತಿರ್ತಾರೆ, ಅವರು ಬಂದು ಗಂಟುಬಿಡ್ತಾರೆ, ನೀನೇ ನಾಳೋದು, ನಮಗೆ ಬಿಟ್ಟುಕೊಟ್ಬಿಟ್ಟು ನಾವು ಮಾಡ್ತೀವಿ ದುರ್ಗದ, ನಮಗೆ ಚಾನ್ಸ್ ಸಿಗುತ್ತಲ್ಲ, ದುರ್ಗದ ದೊರೆಗಳಾಗ್ತೀವಿ ನಾವು ಅಂತ ಅವ್ರು ಬಂದು ಕೂತ್ಕೋತಾರೆ. ಒಂದು ಕಡೆ ತಮ್ಮಂದರು ನೀಲಪ್ಪ ನಾಯಕ ನರಸಪ್ಪ ನಾಯಕ, ಒಂದು ಕಡೆ ಜಂಪಣ್ಣ ನಾಯಕ, ಒಂದು ಕಡೆ ದೊಡ್ಡ ಮದಕರಿ ನಾಯಕನ ಬೇರೆ ತಗೊಂಬಂದ್ಬಿಟ್ಟಿರ್ತಾಳೆ. ಅವ್ರಿಗೆ ತೋರಿಸ್ತಾಳೆ ಇವನಿಗೆ ಪಟ್ಟ ಕಟ್ಟೋದು ಅಂತ, ಪಟ್ಟನೇ ಕಟ್ತಿಲ್ಲಲ್ಲ ಮತ್ತೆ ಅಂತ ಇವರು, ನಮಗೆ ಪಟ್ಟ ಕಟ್ಟು. ಎಷ್ಟು ಚಾಣಾಕ್ಷರು ಅಂದರೆ ಇತಿಹಾಸಕಾರರು ಹೆಂಗೆ ಅಭಿಪ್ರಾಯ ಪಡ್ತಾರೆ ಅಂದರೆ ಇಂದ್ರಗಾಂಧಿ ಥರ ಅಮ್ಮ ಅಂತ, ಮಹಾತಂತ್ರಗಾರಿಕೆ. ಜಂಪಣ್ಣ ನಾಯಕ ಸತ್ತೋಗ್ತಾನೆ, ನ್ಯಾಚುರಲ್ ಸಾವು ಅನ್ನಂಗಿರುತ್ತೆ, ಗೊತ್ತಾಗಲ್ಲ. ಆಮೇಲೆ ನೀಲಪ್ಪ ನಾಯಕ ನರಸಪ್ಪ ನಾಯಕ ಸೋದರಸು ಒಬ್ರಿಗೊಬ್ಬರು ಹೊಡೆದಾಡ ಸತ್ತೋಗ್ತಾರೆ, ಆಕೆ ಏನು ಮಾಡಲ್ಲ ಯಾರಿಗೂ, ತಣ್ಣಗಿರ್ತಾಳೆ, ಅವರವರೇ ಒಡೆದು ಸತ್ತೋಗಂಗೆ ಮಾಡ್ತಾಳೆ. ಆ ತಂತ್ರಗಳು ಕಾದಂಬರಿನಲ್ಲಿ ಚೆನ್ನಾಗಿ ಬರೆದೀನಿ, ವೀರರಾಣಿ ಒಬ್ಬಳವನಾಗುತ್ತೆ ಅಂತ. ಇಷ್ಟು ತಂತ್ರಗಾರಿಕೆ ಮಧ್ಯೆ ಆಕೆ ಇತಿಹಾಸದಲ್ಲಿ ಯಾಕೆ ಪ್ರಚಿತಳಾಗಿ ಉಳಿತಾಳೆ ಅಂದರೆ, ಮದಕರಿ ನಾಯಕನ ಕರ್ಕೊಂಬಂದು ಪಟ್ಟ ಕಟ್ಟದೆ ಆ ಹೆಣ್ಣುಮಗಳು, 12 ವರ್ಷದ ಹುಡುಗನ ಕರ್ಕೊಂಬಂದು ಪಟ್ಟ ಕಟ್ತಾಳೆ ಈ ಅಮ್ಮ. ಅವನು ದೂರದ ಸಂಬಂಧಿ, ಚಿಕ್ಕಸಿದ್ದವನಾಗ್ತೀಯ ಮಗ, ತೊದಲು ಬರಮಪ್ಪ ನಾಯಕನ ಮಗ, ಅವನು ಜಾನ್ಕಲ್ನಲ್ಲಿ ಇರ್ತಾನೆ, ಜಾನ್ಕಲ್ನಲ್ಲಿ ಬೆಳೀತಾ ಇರ್ತಾನೆ ಅವನು, ಯುದ್ಧ ಅಸ್ತು ಇವರೆಲ್ಲ ರಾಜವಂಶಸ್ಥರೆಲ್ಲ ಕುಸ್ತಿ ಸವಾರಿ ಇದ್ದಾರೆ. ಅಲ್ಲಿ ಹೋಗಿ ಅವನು ಕರ್ಕೊಂಬರ್ತಾಳೆ, ಬಿಟ್ಬಿಟ್ಲು ಆ ಹುಡುಗ 12-15 ವರ್ಷ ಒಳ್ಳೆ ಜೈನ್ ಜಾಂಟಿಕ್ ಜೋಜು ಆ ಹುಡುಗರೆಲ್ಲ ಬೆಳೀತಿರ್ತಾರೆ, ಅವರು ಆ ವಂಶನೇ ಅಂಥದ್ದು ಡಿ ಎನ್ ಏನೇ ಆಗಿರುತ್ತೆ ಹಂಗೆ ಬೆಳೀತಿರ್ತಾರೆ. ಅವನು ಕರ್ಕೊಂಬಂದು ಪಟ್ಟ ಕಟ್ಟದಾಗ ಅಪೋಸ್ ಮಾಡ್ತಾರೆ, ಅವನ್ನ ಹೆಂಗೆ ಕರ್ಕೊಂಬರ್ತೀಯ ನೀನು, ಇವರೆಲ್ಲ ಇನ್ನು ಸತ್ತಿರಲ್ಲ ಇವರೆಲ್ಲ ಜಂಬಣ್ಣಾಗ ಅವರೆಲ್ಲ. ಆವಾಗ ಸ್ವಾಮಿಗಳು ಎದುರಿಗೆ, ಗುರುಪಾದ ದೇಶಿಕೇಂದ್ರ ಸ್ವಾಮಿಗಳು ಅಂತಿರ್ತಾರೆ, ಅವರೆದುರಿಗೆ ಪಂಚಾಯತಿ ಆಗುತ್ತೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಈಗ ಸ್ವಾಮಿಗಳು ಹೇಳಿದ್ಮೇಲೆ ನಾನೇನು ಮಾತಾಡೋಂಗಿರಲ್ಲ, ಅಲ್ಲಿ ಸಭೆ ನಡೀತಿರ್ಬೇಕಾದ್ರೆ ಎಂಥ ತಂತ್ರಗಾರಿಕೆ ಅಂದರೆ, ಇಲ್ಲ ಇಲ್ಲ ನನಗೇನು ಅವನು 12 ವರ್ಷದ ಹುಡುಗನೋ 15 ವರ್ಷದ ಹುಡುಗನೋ ಅವನಿಗೆ ತಂದು ಪಟ್ಟ ಕಟ್ಟಬೇಕು ಅಂತ ಏನಿರಲಿಲ್ಲ, ನನ್ನ ಕಲ್ಸಲ್ಲಿ ಹಿರೇಮಧುಕರ ನಾಯಕರು ಬಂದರು, ಬಂದು ನೋಡೆ ನಾನು ಇನ್ನ ದುರ್ಗಕ್ಕೆ ಭಾಳ ಮಾಡೋದು ಕೆಲಸ ಇದೆ, ನಾನು ಅರ್ಧಂಬರ್ಧಕ್ಕೆ ಸತ್ತೋಗ್ಬಿಟ್ಟೆ ಎಲ್ಲೋ ಮಾಯಿಕೊಂಡದಲ್ಲಿ, ಆ ಹುಡುಗ ಆಗಿ ನಾನೇ ಬೆಳೀತಾ ಇದ್ದೀನಿ ಅಲ್ಲಿ, ನನಗೆ ಕರ್ಕೊಂಬಂದು ಪಟ್ಟ ಕಟ್ಟು ಅಂತ ಹೇಳಿದರು ಅಂತ ಹೇಳಿದಾಗ, ಕನಸು ಕನಸು ಅದು ಇದು ಅಂತಾರೆ ಇವರು. ಅವ್ರು ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ಇದು ನಿಮ್ಮ ಕುಟುಂಬದ ವಿಷಯ, ನಮ್ಮ ಮಠದಕ್ಕೆ ಪಟ್ಟ ಕಟ್ಟೋದಲ್ಲ, ನಿಮ್ಮ ಕೌಟುಂಬಿಕ ವಿಷಯ, ಹಿರೇಮಧುಕರ ನಾಯಕರು ಬಂದು ಹೇಳಿದ್ದಾರೆ ಅಂದಮೇಲೆ ನಾವೆಲ್ಲ ಏನು ಮಾತಾಡೋಕ್ಕಾಗಲ್ಲ, ಅವ್ರ ಆಸೆನ ನೆರವೇರಿಸ್ಬೇಕಾದ್ದೆ ಅಂತ ಸ್ವಾಮಿಗಳು ಕೂಡ. ಯಾಕೆಂದರೆ ಇವರು ಪಾಳ್ಯಗಾರರು ಅಂತ ಉದ್ದಟರು ಅಂತ ಗೊತ್ತಿರುತ್ತೆ ಸ್ವಾಮಿಗಳಿಗೂ, ಅದನ್ನೆಲ್ಲ ಭರಮಣ್ಣನಷ್ಟು ಯಾರೂ ನಮ್ರರಾಗಿರಲ್ಲ. ಹಿರೇಮಧುಕರ ನಾಯಕನು ಮುರುಕಾಮಟ್ಟಕ್ಕೆ ಅಷ್ಟು ಕಷ್ಟೇ ಇರುತ್ತಲ್ಲ ಸಂಬಂಧ, ಹೀಗಾಗಿ ಅವರು ನಿಮ್ಮದೇನಾದರೂ ಮಾಡ್ಕೊಳ್ಳಿ ನೀವು ಅಂತ ಅವರು ಸರ್ಕೊಂಬಿಡ್ತಾರೆ. ಅವಳು ಆಮೇಲೆ ಹೋಗಿನೇ ಕರ್ಕೊಂಬಂದು ಪಟ್ಟ ಕಟ್ತಾಳೆ, ಅವನ್ನೇನಾದ್ರು ಮಾಡಲ್ಲ ಅಂತ ಇವರು ಯಾರ್ಯಾರು ವಿರೋಧಿಗಳಿರ್ತಾರೋ ಅವರವರೇ ಬಡದಾಡ್ಸ ಹೆಂಗೆ ಮಾಡ್ತಾಳೆ ನೋಡಿ. ಆ ಟೈಮ್ನಲ್ಲಿ ರಾಯದುರ್ಗದ ಪಾಳ್ಯಗಾರನಿಗೆ ಹಚ್ಚಿಕೊಡ್ತಾರೆ, ಕೃಷ್ಣಪ್ಪ ನಾಯಕ ಅಂತಿರ್ತಾನೆ ಯುದ್ಧ ಮಾಡಿ ಹೋಗಿ, ಅವನು ಯುದ್ಧಕ್ಕೆ ಬರ್ತಾನೆ. ಏನು ಈ ಹುಡುಗರು ಇಟ್ಕೊಂಡು ಮಾಡ್ತಾಳೆ ಈಕೆ 22 ವರ್ಷದನು ಅವ್ನಿಗೆ ಹೇಳ್ತಾರೆ ಅದು ದೊಡ್ಡ ಮಧುಕರ ನಾಯಕ ಅಂತ ಪಟ್ಟ ಕಟ್ಟು ಯುದ್ಧ ಮಾಡಲಿ ಅಂತ. ಅವಳಿಗೆ ಗೊತ್ತಿರುತ್ತೆ ಇವನೇನು ದೊಡ್ಡ ಮಧುಕರ ನಾಯಕ ಅಂತ. ಸ್ವಾಮಿಗಳಿಗೂ ಹೇಳ್ತಾಳೆ ಅವಳು, ನಾನು ಅವನ್ನ ನನ್ನ ಮಗನಿಗೆ ಮಕ್ಕಳಿಲ್ಲ ಅಂತ ನಾನು ದತ್ತು ತಗೊಂಡಿದ್ದೀನಿ, ಪಟ್ಟ ಕಟ್ತೀನಿ ಅಂತ ನಾನು ಹೇಳಿಲ್ವಲ್ಲ, ನನ್ನ ಮಗನಿಗೆ ಯಾರೂ ಇಲ್ಲ ಅಂತ ದತ್ತು ತಗೊಂಡಿದ್ದೀನಿ, ನಾನು ಅವನಿಗೂ ಅನ್ಯಾಯ ಮಾಡಲ್ಲ. ಅವನು ಪೌಜು ದೊರೆ, ಅವಳದಾದ ಅದು ಪದ ಅದು ಪೌಜು ದೊರೆ ಅಂತ, ಸೈನ್ ಏನು ಮಾಡ್ಕೊಂತಾನೆ ಅವನು, ಪಟ್ಟದ ಮೇಲೆ ಕೂತ್ಕೊಂಡು ನೀವನೇ ಅಂತ ಅವನು ನಂಗೆ ಬೆಳೆಸ್ತಾಳೆ ಮಧುಕರಿ ನಾಯಕನು. ಅಂತಹ ಹೆಣ್ಮಗಳು, ಮಹಾಚತುರುಳು, ಮಹಾಮುತ್ಸದ್ದಿ, ಚಾಣಾಕ್ಷಳು. ನನಗೆ ಅದಕ್ಕೆ ಆ ಅಮ್ಮನ ಬಗ್ಗೆ ಕಾದಂಬರಿ ಬರೀಬೇಕು ಅನಿಸ್ತು. ವೀರರಾಣಿ ಮಹಾಮಾತೋಶ್ರೀ ಅಂತಲೇ ಕರಿತಾನೆ ಮಧುಕರಿ ನಾಯಕ, ಮಹಾಮಾತೋಶ್ರೀ ನೀನು ಅಂತ ಅಡ್ಬಿಡ್ತಾನೆ ಒಂದು ಸರ್ತಿ. ನಾನು ಆ ಟೈಟ್ಲಲ್ಲು ಸೇರಿಸಿ ಮಹಾಮಾತೋಶ್ರೀ ವೀರರಾಣಿ ಒಬ್ಬಳವನಾಗುತ್ತೆ ಅಂತ. ಅದಕ್ಕೆ ಅವಾರ್ಡ್ ಕೂಡ ಬಂತು, ಮಾಸ್ತಿ ಅವಾರ್ಡ್ ಬಂತು ಆ ಕಾದಂಬರಿಗೆ, ಮಾಸ್ತಿ ಅವಾರ್ಡು. ಅದು ಮಾಸ್ತಿ ಅವಾರ್ಡೇ ಬೇರೆ, ಅದು ಕಾದಂಬರಿ ಬಂದಿದ್ದು ಬೇರೆ, ಆ ಕಡೆ ಇದೆ ಅದು, ಅದೇ ಬೇರೆ ಅವಾರ್ಡು. ಆಮೇಲೆ ಮಾಸ್ತಿ ಪ್ರಶಸ್ತಿನೂ ಕೊಟ್ಟರು ಪಾಪ ನಮ್ಮ ಇವರು ರಂಗನಾಥ ರಾವ್ ಅಂತ ಇದ್ದಾರಲ್ಲಿ, ಅವರು ಭಾಳ ಐತಿಹಾಸಿಕ ಕಾದಂಬರಿ ಬಗ್ಗೆ ಭಾರಿ ಅವರಿಗೆ ಒಲವು. ಕರ್ಕೊಂಡೋಗ್ತಾಳೆ ಹುಡುಗರನ್ನ ಕರ್ಕೊಂಡೋಗಿ ಗೆದ್ದು ಬರ್ತಾಳೆ, ಗೆದ್ದು ಬಿಡ್ತಾಳೆ, ಯುದ್ಧ ಮಾಡಿ ಗೆಲ್ತಾಳೆ, ಆ ಹುಡುಗರನ್ನ ಕರ್ಕೊಂಡೋಗ್ತಾಳೆ, ಅವರು ಪರಾಕ್ರಮಿಗಳೇ. ಆಮೇಲೆ ಇವಳೇನು ಈ ಅಮ್ಮ ಏನು ಕಡಿಮೆ ಅಲ್ವಲ್ಲ,
ಕರ್ಕೊಂಬರ್ತಾಳೆ. ಆದರೆ ಭಾಳ ವರ್ಷ ಬದುಕಿರಲ್ಲ, ಸತ್ತೋಗ್ಬಿಡ್ತಾಳೆ ಒಂದೆರಡು ವರ್ಷದಲ್ಲೇ. ಆಮೇಲೆ ಇವನು ಪಟ್ಟಕ್ಕೆ ಬರ್ತಾನೆ ಮಧುಕರಿ ನಾಯಕ. ತಾಯಿ ಸತ್ತ ಮೇಲೆ ಇವನು ಬರೋದು ಪಟ್ಟಕ್ಕೆ ಇಲ್ಲ, ಮೊದಲೇ ಪಟ್ಟ ಕಟ್ಬಿಟ್ಟಿರ್ತಾಳೆ. ಆಮೇಲೆ ತಾನೇ ಅವಳು ಹೋದ್ಮೇಲೆ ಇವನಿಗೆ ಸಂಪೂರ್ಣ. ಆಮೇಲೆ ಎಲ್ಲೋ ಹೋದ, ಕೇರಳದಲ್ಲಿ ಹೋದ, ಯುದ್ಧ ಕಲ್ತ್ಕೊಂಬಂದ ಯುದ್ಧ ಕಲೆನೆಲ್ಲ, ಅದು ಕಳಿಸ್ತಾಳೆ ಇಲ್ಲಿದ್ದರಾಗಲ್ಲ ಅವನಿಗೆ ಯುದ್ಧ ಕಲೆ ಏನೇನು ಬೇಕು ಅದೆಲ್ಲ ನಮ್ಮ ಕಾದಂಬರಿನಲ್ಲಿ ಬರುತ್ತೆ. ಇತಿಹಾಸನೇ ಬೇರೆ, ಸಾಹಿತ್ಯನೇ ಬೇರೆ, ಸಿನಿಮಾನೇ ಬೇರೆ. ನಾವು ಒಂದಷ್ಟು ಎಕ್ಸಾಗ್ರೇಷನ್ ಮಾಡಿ ಹೇಳ್ತೀವಿ. ಈಗ ಗಂಡೋಬಳವನ ಬಗ್ಗೆ ನಾನು ಹೇಳಿದಷ್ಟು ವೈವಿಧ್ಯಮಯವಾಗಿ ಅಥವಾ ಹಿಂಗೆ ಕಲರ್ಫುಲ್ಲಾಗಿ ಸಂಶೋಧಕರು ಹೇಳೋಕ್ಕಾಗಲ್ಲ. ಅವ್ರ ಪಾಪ ವಾಸ್ತವತೆ ಏನಿದೆ ಅದನ್ನು ಹೇಳ್ತಾರೆ ಅಷ್ಟೇ. ಅವ್ರು ಹೇಳಿದ್ದಕ್ಕೆ ನಾವು ಒಂದು ಸ್ವಲ್ಪ ಮಸಾಲೆ ಹಾಕ್ತೀವಿ. ಕಾದಂಬರಿ ಇದ್ದಾಗೆ ಸಿನಿಮಾ ತೆಗೆಯಲ್ಲ ಅಂತ ನಾನು ಹೇಳಿಲ್ವೇ. ಹಾಗೆ ಅಯಮಂತ ಪರಾಕ್ರಮಿ ಅಂತ ನಾನು ನನ್ನ ಇರ್ಬೋದು. ನೀನು ಅಲ್ಲಿಂದ ಸಮರ ಕಲೆ ಕಲಿಬೇಕು ಅಂದರೆ ನೋಡು ಅಟ್ಟ ಈ ಶತ್ರುಪಾಳ್ಯದಲ್ಲಿ ಕಲೆ ಕಲಿಯೋಕ್ಕಾಗತ್ತ? ಹೋಗಿ ಬರ್ತಾನೆ, ಅಬ್ರಾಪ್ಟಾಗಿ ಬರ್ತಾನೆ, ಯಾರೋ ಗೊತ್ತಿಲ್ಲ ಸಾಮಾನ್ಯ ಮನುಷ್ಯನಂಗೆ ಚಿತ್ರದುರ್ಗಕ್ಕೆ ಎಂಟ್ರಿ ಹಾಕ್ತಾನೆ. ಆ ದೀಪ ಬೆಳಗುವ ಸ್ಪರ್ಧೆ ಇರುತ್ತೆ, ಅಲ್ಲಿ ದೀಪ ಬೆಳಗ್ತಾನೆ. ಯಾರು 10 ವರ್ಷದಿಂದ ದೀಪನೇ ಬೆಳಗಿಲ್ಲ ಯಾವನು? ಈ ಆ ಏಕನಾಥಿ ದೀಪ ಬೆಳಗಿದ್ರೇನೇ ಈ ನಾಡು ನುಡಿ ಈ ನೆಲ ಜಲ ಸುಭಿಕ್ಷವಾಗಿರೋದು ಅನ್ನೋ ಅಭಿಪ್ರಾಯ ಇರುತ್ತೆ. ಅದು ಯಾವಲೋ ಒಂದು ಕಾಲದಲ್ಲಿ ಬೆಳಗಿದ್ದು ಬಿಟ್ಬಿಟ್ರೆ 10 ವರ್ಷ ಆದಮೇಲೆ ಯಾರೂ ಬೆಳಗಿರಲ್ಲ. ಇವನು ಬಂದು ಬೆಳಗ್ತಾನೆ ಅದನ್ನು. 40 ಅಡಿ ದೀಪಸ್ತಂಭ, 40 ಅಡಿ ತೂಗುತಂಬ ಅಂತಲೂ ಇನ್ನೊಂಥರ ಅದಕ್ಕೆ ಹಾಂ ತೂಗು ಉಯ್ಯಾಲೆ. ಅಲ್ಲಿ ಉಯ್ಯಾಲೆಯಿಂದ ಜೀಕೆ ಆ ದೀಪ ಹಚ್ಚಬೇಕು. 40 ಅಡಿ ಇದೆ. ನೀವು ಅಲ್ಲಿ ಏಕನಾಥ ಶ್ರೀ ದೇವಸ್ಥಾನದಲ್ಲಿ ಎದುರಿದೆ. ಭಾಳ ಕಷ್ಟ, ಅವನಿಗೆ ಪಂಜ್ ಹಿಡಿದ್ರೆ ಸಿಗಲ್ಲ. ಉದ್ದನೇದು ಒಂದು ಪಂಜ್ ಇಟ್ಕೊಂಡು ಉದ್ದಕ್ಕೊಂದು ಪಂಜ್ ಇರುತ್ತೆ, ಅದು ಅದರಿಂದ ಮುಟ್ಟಿದ್ರೆ ದೀಪ ಹಚ್ಚುತ್ತೆ. ಹಚ್ಚಬೇಕು 3 ಸರಿ ತೂಗಿದ್ರಲ್ಲಿ ಹಚ್ಚಬೇಕು ಅದಷ್ಟೇ, ಆಮೇಲೆ ಅವನಿಗಿಲ್ಲ ಚಾನ್ಸ್ ಇಲ್ಲ ಹಾಗೆ ಅಂತ ಸ್ಪರ್ಧೆ ಅದು ಆ ಕಾಲದಲ್ಲಿ ನಡೀತಿತ್ತು ಅಂತ ಹೇಳ್ತಾರೆ. ಅದನ್ನು ನಾನು ಬಳಸ್ಕೊಟ್ಟಿದ್ದೀನಿ, ಅದನ್ನು ಸಿನಿಮಾದಲ್ಲೂ ಬಳಸ್ತಾರೆ ಅದನ್ನು. ಅಲ್ಲಿ ಸಿನಿಮಾದವ್ರು ಏನು ಬೇಕಾದ್ರೆ ಜಂಪ್ ಮಾಡಿ ಹಚ್ಚಿಬಿಡ್ತಾನೆ, ಅದ್ರ ಕತೆ ಬೇರೆ. ಗ್ರಾಫಿಕಲ್ಲಿ ಬಂದು ಹಚ್ತಾನೆ ಅಲ್ಲ, ಹಾಗೆ ಮಾಡ್ಬೋದು ಬೇಕಾದ್ರೆ, ಏನು ಬೇಕಾದ್ರೂ ಮಾಡ್ಬೋದು ಸಿನಿಮಾ. ಹಾಂ ಇಲ್ಲಿ ನಾವು ನ್ಯಾಚುರಲ್ಲಾಗಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ಸಾಹಿತ್ಯಕ್ಕೆ ನ್ಯಾಯ ಒದಗಿಸ್ಬಿಡೋಕ್ಕಲ್ಲ, ಇತಿಹಾಸಕ್ಕೂ ನ್ಯಾಯ ಒದಗಿಸ್ಬೇಕಲ್ಲ. ಆ ದೀಪ ಹಚ್ತಾನೆ. ಅವಾಗ ಯಾರು ಇವನು ಅನ್ನೋ ಪ್ರಶ್ನೆ ಬಂದಾಗ ಈ ಅಜ್ಜಿ ಕಂಡಿಡಿತಾಳೆ, ನಾನು ಕಳಿಸ್ದಾನೆ ಬಂದನು ಇವನು ವಾಪಸ್ಸು, ಇವನಲ್ಲದೆ ಇನ್ಯಾವನ ಕೈಲೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ. ಹಾಗೇ ನಾನು ಕಾದಂಬರಿನೆಲ್ಲ ಆ ಥರ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. 1754 1779 ಧೀರೋದಾತ್ತವಾಗಿ ದುರ್ಗವನ್ನಾಳಿದ ರಾಜ ಗಂಡುಗಲಿ ಮಧುಕರಿ ನಾಯಕ ಕೆಚ್ಚು ರೊಚ್ಚು ರೋಷ ಪರಾಕ್ರಮಗಳಿಂದ ನಾಡಿನ ಮನೆ ಮಾತಾದ ರಣಕಲಿಯವನು. ಬಹಳ ಯುದ್ಧಗಳನ್ನು ಮಾಡ್ತಾನೆ, ಬಹಳ ಚಿಕ್ಕ ವಯಸ್ಸಿಗೆ 36-37 ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ. ಬರೀ 25 ವರ್ಷ ಅವನು ರಾಜ್ಯಭಾರ ಆಳೋದಷ್ಟೇ. 12 ವಯಸ್ಸಿಗೆ ರಾಜ ಅಂತ ತಗೊಂಡ್ರೆ ಒಂದು 25 ವರ್ಷ ಬದುಕಿರ್ತಾನೆ ಅಷ್ಟೇ. ಆಮೇಲೆ ಮೈಸೂರು ಚರಿತ್ರೆಯಲ್ಲಿ ಅವಾಗ ಬಹಳ ಖ್ಯಾತನಾಗಿರ್ತಾನೆ ಹೈದರ್ ಅಲಿ ಖಾನ್ ಅಂತ. ಮಹಾಸಮರ್ಥ ಅವನು, ಮಹಾಮುತ್ಸದ್ದಿ, ಅದರಲ್ಲೂ ತಂತ್ರ ಕುತಂತ್ರದಲ್ಲಿ ಅವನನ್ನು ಸೋಸರಿ ಯಾರೂ ಇರಲ್ಲ. ಅವರು ಕರ್ನಾಟಕದ ಎಲ್ಲ ಸಂಸ್ಥಾನಿಕರನ್ನು ಹತ್ತಿಕ್ಬಿಟ್ಟು ಹತ್ತಿಕ್ಕದ್ರಲ್ಲಿ ಮತ್ತು ವಶಪಡ್ಕೊಳ್ಳೋದ್ರಲ್ಲಿ ಅವರಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡೋದ್ರಲ್ಲಿ ಅವನು ಬಹಳ ಅಗ್ರಗಣ್ಯ ಮಹಾಮುತ್ಸದ್ದಿ. ಎಲ್ಲ ಸಂಸ್ಥಾನಕ್ಕೆ ಇವನಿಗೆ ವಶ ಆಗಿಬಿಟ್ಟಿರುತ್ತೆ, ದುರ್ಗ ಮಾತ್ರ ವಶ ಆಗಿರಲ್ಲ. ಅದೊಂದು ಅವನಿಗೆ ಖಿನ್ನತೆ ಕಾಡ್ತಾ ಇರುತ್ತೆ. ಆದರೆ ಇವನೆಷ್ಟು ಮಹಾಮುತ್ಸದ್ದಿ ಅಂದರೆ ಅವನು ಹೇಳ್ಕೊಳ್ತಾನೆ ಒಂದು ಕಡೆ, ನಾನು ಡೈಲಾಗಲ್ಲಿ ಹೇಳ್ತೀನಿ ಅದನ್ನು. ನನ್ನ ಪಂಚಮಹಾಶಕ್ತಿಗಳು ಅಂದರೆ ಒಬ್ಬ ಕಲ್ಲುಕುಟಿಕ, ಕಮ್ಮಾರ, ಚಮ್ಮಾರ, ಕೃಷಿಕ, ಸೈನಿಕ, ಇವರೇ ನನ್ನ ಪಂಚಮಹಾಶಕ್ತಿಗಳು. ನಾನಿವತ್ತು ಆಳ್ತಾ ಇದ್ದೀನಿ ಇಷ್ಟು ಧೀರೋದಾತವಾಗಿ, ಯಾವುದೇ ದೊರೆ ಆಳ್ತಾನೆ ಅಂದರೆ ಇವರೇ ಪಂಚಮಹಾಶಕ್ತಿಗಳು, ಇವರು ನನ್ನ ಶಕ್ತಿಗಳು. ದೇವರು ದಿಂಡ್ರು ಅಲ್ಲ, ಸೈನಿಕರೇ ನನ್ನ ಶಕ್ತಿ. ನಾನು ಹಿಂದೆ ಇದ್ದರೆ ಮುಂದೆ ಹೋಗಿ ಹೋರಾಟ ಮಾಡ್ತಾರೆ, ನನಗೋಸ್ಕರ ಪ್ರಾಣ ಕಳ್ಕೊತಾರೆ, ಅವ್ರು ನನ್ನ ಶಕ್ತಿ ಅಂತ ಅವನ ವಾದ. ಕಲ್ಕುಟಿಗರು ಅವನು ಯಾಕೆ ಹೇಳ್ತಾನೆ, ಕಲ್ಕುಟಿಗ ಅಂದರೆ ಭೋಗಿಗಳು, ಅವರೇ ತಾನೇ ಕೋಟೆ ಕಟ್ಟೋದು. ಇಷ್ಟು ಸುಭಿಕ್ಷವಾದ ಕೋಟೆನಲ್ಲಿ ನಾವಿದ್ದೀವಿ ಅಂದರೆ ಅವನು ನನ್ನ ಶಕ್ತಿ ಅವನು. ಆಮೇಲೆ ಕಮ್ಮಾರ ಯಾರು ಇವನು, ಆಯುಧಗಳನ್ನೆಲ್ಲ ಮಾಡಿಕೊಡ್ತಿರೋನು ಇವನು, ಕತ್ತಿ, ಗುರಾಣಿ, ಖಡ್ಗ, ಬಾಣಗಳು ಯಾರು ಮಾಡೋದು, ಕಮ್ಮಾರ ಮಾಡೋದು, ಅವನು ನನ್ನ ಶಕ್ತಿ. ಚಮ್ಮಾರ ಅವನು ಬೂಟು ಅಂದರೆ ಆಗೆಲ್ಲ ಮೊಣಕಾಲವರೆಗೂ ಬೂಟ, ಈ ಚರ್ಮದ ಬೂಟುಗಳು, ಸುಭದ್ರವಾದ ಬೂಟುಗಳು, ಬೂಟು ಹೊಲ್ ಕೊಡ್ತಿದ್ರು. ಆಮೇಲೆ ಚರ್ಮದ ಕವಚಗಳು, ಆವಾಗ ಚರ್ಮದ ಕವಚಗಳಿದ್ವು. ಆಮೇಲೆ ನೀವು ನೀರು ಬೇಕು ಅಂದರೆ ಯುದ್ಧ ಮಾಡ್ಬೇಕಾದ್ರೆ ಎಲ್ಲಿಂದ ನೀರು, ಚರ್ಮದ ಚೀಲಗಳು ಮಾಡಿಕೊಡ್ತಿದ್ರು, ನೀರು ಕ್ಯಾರಿ ಮಾಡೋಕ್ಕೆ ಚರ್ಮದ ಚೀಲದ ತುಂಬ್ಕೊಂಡು ಹೋಗ್ತಿದ್ರು, ಚರ್ಮದ ಕವಚಗಳನ್ನು ಧರಿಸ್ತಿದ್ರು, ಶಿರಸ್ತ್ರಾಣಗಳು ಮಾಡಿಕೊಡ್ತಿದ್ರು, ಇವರು ನನ್ನ ಶಕ್ತಿ. ಆಮೇಲೆ ಕೃಷಿಕ ರೈತ ಅನ್ನ ಕೊಡೋನು, ಅವನಿಲ್ಲದೆ ನಾನಿಲ್ಲ,
ಸೈನಿಕ ಯುದ್ಧ ಮಾಡನು, ಇವರೇ ಪಂಚಮಹಾಶಕ್ತಿಗಳು ನನಗೆ. ಅವನು ತೀರ್ಮಾನ ಅದು, ಅವ್ರಿಗೆ ಅವನು ಜಾಸ್ತಿ ಬೆಲೆ ಕೊಡ್ತಾನೆ. ನನಗೆ ದೇವರು ಮಠಗಳು ಮಾನ್ಯಗಳು ಎಲ್ಲರದಕ್ಕಿಂತ ಇವರು ನನಗೆ ಹೆಚ್ಚು, ಇವರು ನನ್ನ ಶಕ್ತಿ, ಇವರು ನನ್ನ ಕಾಪಾಡೋರು ಅನ್ನೋ ತೀರ್ಮಾನ ಅದು, ಚರಿತಾರ್ಹವಾದ ಸತ್ಯ ಕೂಡ ಅದು. ಹೀಗೆ ಯಾವಾಗಲೂ ಅವನು ನಾಯಕ ಶೌರ್ಯ ಸಾಹಸಗಳಿಗೆ ಈ ಮುತ್ಸದ್ದಿತನ ಕೂಡ ಅವನಿಗಿರುತ್ತೆ. ಆಮೇಲೆ ರಾಜಕೀಯ ದೂರದೃಷ್ಟಿ ಇರುತ್ತೆ. ಆಮೇಲೆ ಯಾವುದೇ ತೀರ್ಮಾನ ತಗೊಂಡ್ರೆ ಖಡಕ್ ತೀರ್ಮಾನ, ಅದ್ಲು ಬದಲು ಮಾಡೋನಲ್ಲ ಅವನು, ಆ ಥರ ತೀರ್ಮಾನ ತಗೊಳ್ತಾನೆ ಅಂತ ಇತಿಹಾಸದಲ್ಲಿ ಅವನ್ನ ವರ್ಣಿಸ್ತಾರೆ ಚರಿತ್ರಕಾರರು. ಆಮೇಲೆ ಅಳಿದುಳಿದ ಪಾಳ್ಯಗಾರರು ಎಲ್ಲ ಈ ಸುತ್ತಮುತ್ತಲು ಪಾಳ್ಯಗಾರರೆಲ್ಲ ಹೈದರಾಲಿ ವಶ ಆಗಿರ್ತಾರೆ. ಆಮೇಲೆ ಇವನ ಮೇಲೆ ಮುಗಿಬಿಡ್ಬೇಕು ಅನ್ನೋದು ಅಷ್ಟೇ ಅವರದ್ದು ತಂತ್ರ. ಈ ಪಾಳ್ಯಗಾರರೆಲ್ಲ ಯಾವತ್ತಿದ್ರು ನಮಗೆ ಶತ್ರುಗಳೆಲ್ಲ ಇತಿಹಾಸದಿಂದ ಬಂದಿರೋದು ನೋಡಿರ್ತಾನೆ, ಅವ್ನು ಕೇಳಿರ್ತಾನೆ. ಈ ಹೈದರಾಲಿನೇ ನಾನು ಚೆನ್ನಾಗಿಟ್ಕೊಂಡ್ಬಿಟ್ರೆ ಇವರೆಲ್ಲ ಏನು ಮಾಡೋಕ್ಕಾಗುತ್ತೆ, ಪುಡಿಪುಕ್ಕಗಳಿವು ಅಂತ ಹೇಳಿ ಹೈದರಾಲಿಯ ಸ್ನೇಹ ಬೆಳೆಸೋದಕ್ಕೆ ನವಾಬನೊಡನೆ ಇವನು ಅದೇ ಹಗೆ ಸಾಧಿಸೋಕ್ಕೆ ಹೋಗಲ್ಲ. ಮಹಾಬಲ ತನ್ನ ಬಾಹುಬಲ ಬುದ್ಧಿ ಸಾಮರ್ಥ್ಯದಿಂದ ಮೆಚ್ಚಿಸಿ ಅವನು ಗೆಳೆತನ ಹೆಂಗೆ ಮಾಡ್ಕೊಳ್ತಾನೆ ಅಂದರೆ ಅಕ್ಕಪಕ್ಕದ ಪಾಳ್ಯಗಾರರು ಕಣ್ಣು ಕುಕ್ಬಿಡೋಕೆ ಇವನು ನೋಡಿ. ಹಾಗೆ ಹೈದರಾಲಿ ಕೈಲಿ ಆಗದೇ ಇರ ಅಂದರೆ ಹೈದರಾಲಿನೇ ಗುರಾಣಿಯಾಗಿ ಇಟ್ಕೊಂಬಿಡೋಣ ನೀವು ಪಾಳ್ಯಗಾರರ ಎದುರಿಗೆ ಅಂತ ಹೇಳಿ ಅವನು ಸ್ನೇಹ ಬೆಳೆಸ್ತಾನೆ. ಗೊತ್ತಿರುತ್ತೆ ಅವನಿಗೆ ಹೈದರಾಲಿ ಯಾವತ್ತಿದ್ರು ನನಗೆ ಮಗ್ಗಲು ಮುಳ್ಳೆ ಅಂತ. ಯಾಕೆಂದರೆ ಒಂದು ಕಡೆ ಮರಾಠರು ಬೇರೆ ಶತ್ರುಗಳಿರ್ತಾರೆ, ಇವನೇನು ಮಾಡಿದ್ರೆ ಹೈದರಾಲಿಗೋಸ್ಕರ 1758 1755 ಯುದ್ಧಗಳನ್ನು ಮಾಡ್ತಾನೆ. ಅವನಿಗೆ ವಶಪಡಿಸಿಕೊಳ್ಳಲಾಗದ ಬಿದನೂರು, ಬಂಕಾಪುರ, ನಿಡುಗಲ್ಲು, ನಿಜಗಲ್ ದುರ್ಗ ಇವನ್ನೆಲ್ಲ ಗೆದ್ದು ತಗೊಂತ ಅವನಿಗೆ ಪ್ರೆಸೆಂಟೇಷನ್ ಮಾಡ್ತಾನೆ, ಬಳೆ ಬಳೆಯಾಗಿ ಇಟ್ಕೊ ನೀನು ಅಂದಾಗ ಇವನ ಮೇಲೆ ಇನ್ನು ಯುದ್ಧಕ್ಕೆ ಬರ್ತಾನೆ. ಅವನು ಇವನ ಕೈಲಿ ಆಗಲಿಲ್ಲ ಅನ್ನೋದು ಅವನು ಅದು ಗೆದ್ದು ಕೊಡ್ತಾನೆ, ಪ್ರಾಂತನ ಪ್ರಾಂತ್ಯಗಳನ್ನು ಗೆದ್ದು ಕೊಡ್ತಾನೆ. ಆಮೇಲೆ ಇವನು ಎಂಥ ಚಾಣಾಕ್ಷ ಅಂದರೆ ಇವನು ಯಾವತ್ತಿದ್ರು ಮಗ್ಗಲು ಮುಳ್ಳು ಅಂತ ಗೊತ್ತಲ್ಲ. ಹಾಗೆ ಪೇಶ್ವೆ ಮಾಧವರಾಯ ಮರಾಠಿ ಅವನ ಹತ್ರ ಹೋಗಿ ಹೈದರಾಲಿ ವಶದಲ್ಲಿದ್ದ ಸಾವನದುರ್ಗ, ಹುತ್ತರಿದುರ್ಗ, ನುಗ್ಗೇಹಳ್ಳಿ, ಬಾಣಾವಾರ ಇತ್ಯಾದಿ ಕೋಟೆಗಳನ್ನು ಗೆದ್ದು ಮರಾಠರಿಗೆ 1769 ಠಾಣೆ ಹಾಕಿ ಮರಾಠರಿಗೆ ನೀಡಿ ಅವರ ಆಪ್ತನಾಗ್ತಾನೆ. ಇದು ದೂರದೃಷ್ಟಿ ಮತ್ತು ತಂತ್ರ ಎರಡೂ ಕಡೆ. ಹೀಗಿದ್ದಾಗ ಪುಡಿ ಪುಕ್ಕ ಸುತ್ತಮುತ್ತ ಇದ್ದ ಪಾಳ್ಯಗಾರ ಏನು ಮಾಡ್ತಾರೆ? ಇವನು ನೋಡಿ ಇವನು ಹೊಟ್ಟೆ ಹುರ್ಕೋಬೇಕಾಗಿರುತ್ತೆ, ಇಲ್ಲ ಅವ್ರ ಕಡೆನೋ ಇವ್ರ ಕಡೆನೂ ಸೇರಿ ಬಡಿಬಾಕಿ ಇರುತ್ತೆ. ಇದನ್ನೆಲ್ಲ ಹೈದರಾಲಿ ಗಮನಿಸ್ತಾ ಇರ್ತಾನೆ. ಎಲ್ಲ ಇವನು ನನ್ನ ಪ್ರಾಂತ್ಯಗಳು ಕೊಡ್ದು ಅವ್ರಿಗೆ ಕೊಡ್ತಾನೆ, ನನಗೂ ಏನೋ ಪ್ರೆಸೆಂಟೇಷನ್ ಮಾಡ್ತಾನೆ. ಇವನು ಹೆಂಗೆ ಮಾಡ್ಬೇಕು, ಇವನು ಹೆಂಗೆ ಬಡಿಬೇಕು, ಇವನು ಯಾವತ್ತಿದ್ರು ಕಬಾಬ್ಮೆ ಹಡ್ಡಿ ಅಂತ ಅವನು ಯೋಚನೆ ಮಾಡ್ತಾನೆ. ಇವನು ಕಬಾಬ್ಮೆ ಹಡ್ಡಿ, ಇವನ್ನ ಬಿಡಕೂಡ್ದು. ಇವನ್ನ ನೇರವಾಗಂತೂ ಹೊಡಿಯೋಕ್ಕಾಗಲ್ಲ, ಕೋಟೆ ವಶಪಡಿಸ್ಕೊಳ್ಳೋಕ್ಕೂ ಆಗಲ್ಲ. ಕೋಟೆಯ ರಚನೆ 3 ಸತತವಾಗಿ ಯುದ್ಧ ಮಾಡಿದರು, ತೀರದಂಥ ಹಗೆವುಗಳಿರ್ತಾವೆ. ಈಗಲೂ ನಾವು ಚಿತ್ರದುರ್ಗದ ಕೋಟೆಯಲ್ಲೆಲ್ಲ ಹಗೆವುಗಳು ನೋಡ್ಬೋದು, ದವಸ ಧಾನ್ಯಗಳನ್ನ ತುಂಬೋದು. ಆಮೇಲೆ ನಿಮಗೆಲ್ಲಿ ನೋಡಿದ್ರು ಅಲ್ಲಿ ಕೆರೆ ಹೊಂಡ ಬಾವಿಗಳು. ನೀವು ಭಾಳ ವಿಶೇಷ ಅಂದರೆ ನೀವು ತುಪ್ಪತ್ಕೊಳ್ಳೋದಂಥ ಮೇಲೆ ಹೋಗಿ ನೋಡಿ, ಅಲ್ಲಿ ನೀರಿದೆ. ನಿಮಗೆ ಈ ಬಂಡೆಗಳನ್ನು ಹೆಂಗೆ ಕೊರೆದು ಬಿಡಿದ್ದಾರೆ ಅಂದರೆ ಮಳೆ ಬಿದ್ದರೆ ಬಂಡೆ ನೀರೆಲ್ಲ ಹರ್ಕೊಂಡು ಬಂದು ಸೀದಾ ಅಲ್ಲಿ ದೊಣೆಗೆ ಹೋಗ್ಬೇಕು. ಆ ಥರ ಸ್ಟ್ರಕ್ಷನ್ ಮಾಡಿದ್ದಾರೆ, ಅಲ್ಲೇ ಒಂದು ದೊಣೆ ಆಗಿಬಿಡುತ್ತೆ. ಹೌದು, ತುಪ್ಪದ ಕೊಳ ಅಲ್ಲಿ ನಿಮಗೆ ತಂಡನೇ ನೀರು ಸಿಗುತ್ತೆ. ಅಷ್ಟು ಮೇಲೊತ್ತು ಹೋದಾಗ ನಿಮಗೆ ನೀರು ಸಿಕ್ಬಿಟ್ರೆ ಅದು ಅಮೃತ ಇದ್ದಾಗೆ. ನೀವು ಲಾಲ್ಕೋಟೆ ಬತೇರಿ ಮೇಲೆ ಹೋಗ್ರಿ, ಅಲ್ಲೂ 2 ಒಂಡುಗಳು ಸಿಗ್ತಾವೆ, ಒಂಡುಗಳೇ ಸಿಗ್ತಾವೆ ನಿಮ್ಗೆ ಅಲ್ಲಿ, ಅಲ್ಲಿ ಒಂಡುಗಳು ಕಟ್ಟಿದ್ದಾರೆ. ಆಮೇಲೆ ದೌಳಪ್ಪನ ಗುಡ್ಡ ಸಿಕ್ಕಾಬಟ್ಟೆ ಎತ್ತರ ನೀವು ಹೋದ್ರೂ ಗೊತ್ತು, ಅಲ್ಲಿ ಹೋದ್ರೂ ಕೂಡ ನಿಮಗೆ ದೊಣೆ ಸಿಗುತ್ತೆ, ತಣ್ಣೀರ ದೊಣೆ ಅಂತ. ಅಂದರೆ ಬಂಡೆಗಳನ್ನ ಕೊರೆದು ಆ ನೀರೆಲ್ಲ ಸಂಗ್ರಹ ಆಗಿರುತ್ತೆ ಅಲ್ಲಿ, ಮತ್ತು ಅಷ್ಟೇ ಸ್ವಚ್ಛವಾಗಿರುತ್ತೆ ಬಂಡೆಗಳಲ್ಲಿ ಶೇಖರಿಸಿರೋ ನೀರದು, ಗಲೀಜಿರಲ್ಲ. ಅಲ್ಲಿ ಹೋದ್ರೆ ಈಗಲೂ ಕುಡಿತಾರೆ, ನಾವೆಲ್ಲ ಅಲ್ಲಿ ಬುತ್ತಿ ಗಿತ್ತಿ ತಗೊಂಡು ಹೋದಾಗ ಅಲ್ಲೇ ಊಟ ಮಾಡಲ್ಲಿ ನೀರು ಕುಡಿದು ಬಂದೀವಿ. ಈ ಥರ ವ್ಯವಸ್ಥೆಗಳಿರೋ ಮನುಷ್ಯ ಇವನು ಹೆಂಗೆ ಹಿಡಿಯೋಕ್ಕೆ ಸಾಧ್ಯ? ಎಷ್ಟು ವರ್ಷ ಆದರೂ ಅವ್ನು ಕೋಟೆಗೆ ಇದ್ದು ಯುದ್ಧ ಮಾಡ್ತಾನೆ, ಬೇಕಾದ್ರೆ ಹೊರಗೂ ಬಂದು ಯುದ್ಧ ಮಾಡ್ತಾನೆ. ಜೀವನ ನಡೆಯುತ್ತೆ. ಆದ್ದರಿಂದ ನಾನು ನೇರವಾಗಿ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾನೆ. ಅವ್ರಿಗೆ ಗೊತ್ತು ಇವನಿಗೆ ಏನು ಮಾಡಿದರೆ ಇವನು ಸೋಲ್ಸೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ, ಒಳಗಡೆ ಇರೋ ಶತ್ರುಗಳಿರ್ತಾರಲ್ಲ, ಒಳಗಿನ ಶತ್ರುಗಳು, ಅವನಿಗೆ ಗೊತ್ತು ದೊಡ್ಡ ಮದಕರಿ ನಾಯಕ ಪಟ್ಟ ಇರಬೇಕಾಗಿರುತ್ತೆ, ಇವನು ಏರಿದ್ದಾನೆ ಅದೆಲ್ಲ ತಿಳ್ಕೊತಾನೆ. ಕಳ್ಳಿ ನರಸಪ್ಪ ಪ್ರಧಾನಿ, ಪ್ರಧಾನಿಗೆ ಇವನಿಗೆ ಪ್ರಧಾನಿಗೇನು ಅಂದರೆ ಮದಕರಿ ನಾಯಕನ ಬಗ್ಗೆ ಯಾಕೆ ಅಷ್ಟೊಂದು ಅವರ್ಷನ್, ಒಂಥರ ಉಪೇಕ್ಷೆ ಅಥವಾ ಅವನ ಬಗ್ಗೆ ಅಂಥ ಒಳ್ಳೆ ಅಭಿಪ್ರಾಯ ಯಾಕಿರಲ್ಲ ಅಂದರೆ ಅವನು ಯಾರ ಮಾತು ಕೇಳೋನಲ್ಲ, ಅವನು ಖಡಕ್ ತೀರ್ಮಾನ, ಯುದ್ಧ ಮಾಡಬೇಕು ಅಂದರೆ ಮಾಡಬೇಕು, ಅವನು ಹೊಡೆದಾಕ್ರಿ ಅವನಿಗೆ ಗಲ್ಲಿಗೇರಿಸಿ ಅಂದರೆ ಗೇರಿಸ್ಬೇಕು, ಬೇರೆ ಯಾರ ಮಾತು ಕೇಳಲ್ಲ ಅವನು, ತಂದರೇ ತೀರ್ಮಾನ. ದೊಡ್ಡ ಮದಕರಿ ಹಂಗಿರಲ್ಲ, ಇವನು ಯಾವತ್ತಿದ್ರು ತೆಗೆದು ದೊಡ್ಡ ಮದಕರಿ ನಾಯಕನ ಕುಂದಿರ್ಸಿದ್ರೆ ಕಳ್ಳಿ ನರಸಪ್ಪ ನಾಯಕನೇ ರಾಜ ಇದ್ದಾಗೆ,
ಹಾಗೆ ಕಳ್ಳಿ ನರಸಪ್ಪ ಆ ಥರ ಅವನು ವ್ಯವಸ್ಥೆ ಪ್ರಧಾನಿ ಬೇರೆ ಆಗಿರ್ತಾನೆ. ಮದಕರಿ ನಾಯಕನ ಆಳುಕೆಯಲ್ಲಿ ಅವನು ಪ್ರಧಾನಿ. ಸರಿ, ಯೋಚನೆ ಮಾಡ್ತಿರ್ತಾನೆ, ಇದರ ಹೈದರಾಲಿಗೆಲ್ಲ ಗೊತ್ತಿರುತ್ತೆ. ಹೀಗಾಗಿ ಇವನು ಕಳ್ಳಿ ನರಸಪ್ಪ ಇರ್ತಾನೆ ಪ್ರಧಾನಿ, ಕಳ್ಳಿ ನರಸಪ್ಪನ ಬುಕ್ ಮಾಡಿಬಿಡ್ತಾನೆ, ಒಳಗೆ ಹಾಕ್ಕೊಂಡು ಬಿಡ್ತಾನೆ. ಒಳಗೆ ಹಾಕ್ಕೊಂಡು ನೀನು ಅಲ್ಲಿ ಹೆಂಗೂ ನಮ್ಮ ಮುಸ್ಲಿಮ್ಸು ಸೈನಿಕರಿದ್ದಾರೆ. ಆಮೇಲೆ ಪಳ್ಳೆಗಾರರನ್ನ ಕಂಡ್ರೆ ಆಗದ, ಪಳ್ಳೆಗಾರ ವಂಶಸ್ಥರ ಸೈನಿಕರುಗಳು ಇರ್ತಾರಲ್ಲ ಪಳ್ಳೆಗಾರರು, ಇವನ್ನ ಇವನಂತರ ಶಿಕ್ಷೆ ಅನುಭವಿಸ್ತಾರು, ಇವನಿಂದ ನೆಗ್ಲೆಕ್ಟ್ ಆದರು, ಇವನು ಭಾಳ ಕಡಕ್ ತೀರ್ಮಾನ ಇವನು ಬಹಳ ಕಠೋರವಾಗಿ ವರ್ತಿಸ್ತಾನೆ. ಈಗ ವಜ್ರಾದಪಿ ಕಠೋರಾಣಿ ಕುಸುಮಾದಪಿ ಮೃದುನಿ ಅಂತ ಒಂದು ಮಾತಿದೆ. ಅಂದರೆ ಎಷ್ಟು ಹೂವಿನಂಗೆ ಸುಕೋಮಲವಾಗಿರ್ತಾನೆ ಮಧುಕರಿ ನಾಯಕ, ವಜ್ರದಂಗೆ ಕಠಿಣವಾಗಿದ್ದ ಅಂತ ಕೂಡ ಚರಿತ್ರೆಯಲ್ಲಿ ಚರಿತ್ರಕಾರರು ಹೇಳ್ತಾರೆ. ಅವನು ಹಾಗೇ ಇದ್ದ, ಅವನು ಒಳ್ಳೆಯವ್ರಿಗೊಳ್ಳೆನೂ ಕೆಟ್ಟರು ಕಟ್ಟನು. ಹೀಗಾಗಿ ಅವನು ಶತ್ರುಗಳು ಭಾಳ ಒಳಗಡೆನೇ ಇದ್ದರು. ಆ ಕಳ್ಳಿ ನರಸಪ್ಪ ಏನು ಮಾಡ್ತಾನೆ, ಒಳಗ್ತಾ ಇರ್ತಾನಲ್ಲ ನವಾಬ ಅನ್ನೋ ಒಡನೆ ಈ ಒಪ್ಪಂದಗಳಾದಾಗ ಮುಸಲ್ಮಾನರಿಗೆ ಹೇಳ್ತಾನೆ ಸೈನಿಕರಿಗೆ, ಯಾಕಾಯ ಅವನು ಪರವಾಗಿ ಓದಾಡೋದು, ನೀವು ಹೈದರಾಲಿ ನಿಮ್ಮನ್ನು ಅವನ ಪರವಾಗಿ ಹೋರಾಟ ಮಾಡಿದರೆ ನೀವು, ನಾನು ನಿಮ್ಗೆ ಹಣ ಕೊಡಿಸ್ತೀನಿ, ಪಟ್ಟ ಪದವಿಗಳನ್ನು ಕೊಡಿಸ್ತೀನಿ ಅಂತ ಆಮಿಷ ಬಿಡ್ತಾನೆ. ಆಮೇಲೆ ಪಳ್ಳೆಗಾರರ ಕಡೆ ಸೈನಿಕರು ಇರ್ತಾರಲ್ಲ ಅವ್ರಿಗೂ ಹೇಳ್ಕೊಡ್ತಾನೆ, ಎಷ್ಟು ವರ್ಷ ದುಡಿದ್ರು ನಿಮ್ಮ ಇಷ್ಟೇ ಕಣೆ, ಅವನೇನಾದ್ರು ಯಾರ್ದಾರು ಮಾತು ಕೇಳ್ತಾನೇನಪ್ಪ ಅವನು, ನೀವು ಬಿಡಿ, ನೀವು 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 ಒಳಗೆ ಇರ್ರಿ, ನೀವೇನು ಅವನ ಜೊತೆ ಸೇರಬೇಡ್ರಿ, ಸರಿಯಾಗಿ ಯುದ್ಧ ಮಾಡಬೇಡ್ರಿ ಇಷ್ಟೇ, ನೀವು ಅವನಿಗೆ ಸಪೋರ್ಟ್ ಮಾಡಿರಿ, ಹೈದರಾಲಿ ಸಪೋರ್ಟ್ ಮಾಡೋಣ. ಹೀಗೆ ಒಳಗಡೆ ಒಂದು ಈ ಯಾರ್ಯಾರು ಕತ್ತಿ ಮಸಿತಾ ಇರೋದಲ್ಲೋ ಅವ್ರನ್ನ ಅಡ್ವಾಂಟೇಜ್ ತಗೊಂಡು ಕಳ್ಳಿ ನರಸಪ್ಪ ಅವ್ರನ್ನೆಲ್ಲ ತನ್ನ ವಶಪಡಿಸ್ಕೊಳ್ತಾ ಹೋಗ್ತಾನೆ. ಮದಕರಿ ನಾಯಕರಾಳಿದ ಕೋಟೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಫಕೀರನ ವೇಷ ಹಾಕೊಂಡು ಕಳ್ಳಿ ನರಸಪ್ಪ ಆ ಮೊಹರಂ ವೇಷದಲ್ಲಿ ಆ ಮೆರವಣಿಗೆ ಒಳಗೆ ಆಚೆ ಹೋಗ್ತಾನೆ. ಆಚೆ ಹೋಗಿ ಹೈದರಾಲಿ ನವಾಬ ಬಿಡಾರ ಬಿಟ್ಟಿರ್ತಾನಲ್ಲ ಅಲ್ಲೋಗಿ ಸೇರ್ಕೊಂತಾನೆ. ಸೇರ್ಕೊಂಡು ಇಲ್ಲಿನ ಎಲ್ಲ ಯುದ್ಧದ ನಕಾಶೆ ರಹಸ್ಯ ಮಾರ್ಗಗಳ ನಕಾಶೆನ ಅವನಿಗೆ ಕೊಡ್ತಾನೆ. ಹಿಂಗಿಂಗೆ ಒಳಗಡೆ ಹೋಗ್ಬೇಕು, ಹಿಂಗಿಂಗ್ ಮಾಡಿದ್ರೇನೆ ಅಂತ. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಹೀಗೆ ಒಳಗಡೆನೆ ಒಂದು ಗುಂಪು ಶುರುವಾಗುತ್ತೆ, ಶತ್ರು ಗುಂಪು ಒಳಗಡೆನೆ ಶುರುವಾಗುತ್ತೆ. ಅಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿರ್ತಾರಲ್ಲ ಅವ್ರಿಗೂ ಕೂಡ ಮದಕರಿ ನಾಯಕನಿಗೂ ದ್ವೇಷ ತಂದಿಡ ಅಂತ ಒಂದು ಪ್ರಕರಣ ನಡೆದು ಬಿಡುತ್ತೆ. ಅವರು ಯಾರೋ ಯಾವುದೋ ಒಂದು ಹೊರಗಡೆ ಪ್ರಕರಣ, ಕೋಗುಂಡೆ ಸೂಳೆ ಪ್ರಕರಣ ಅಂತ ಬರುತ್ತೆ ಇತಿಹಾಸದಲ್ಲಿ. ಕೋಗುಂಡೆಯಲ್ಲಿ ಯಾರೋ ಸೂಳೆ ಇರ್ತಾಳೆ, ಅವಳು ಅವಳನ್ನು ಸೈನಿಕರುಗಳು ಇರ್ತಾರಲ್ಲ ಈ ಅವರೇನೋ ವ್ಯಾಮೋಹಕ್ಕೆ ಬಿದ್ದು ಸಂಸರಿಯನ್ನು ಸರಿಯಾಗಿ ನೋಡ್ಕೊಳ್ತಿರಲ್ಲ ಅಂತ ಅದ ಮೇಲೆ ಕಂಪ್ಲೇಂಟ್ ಇರುತ್ತೆ. ಹೋಗಿ ಮುರುಘಾಸ್ವಾಮಿಗಳೇನು ಮಾಡಿಬಿಡ್ತಾರೆ, ಬಹಿಷ್ಕಾರ ಹಾಕ್ಬಿಡ್ತಾರೆ ಅವ್ರಿಗೆ. ಬಹಿಷ್ಕಾರ ಅಂದ್ರೆ ಗೊತ್ತಲ್ಲ, ನೀರು ಸೊಪ್ಪು ನೆರಳು ಏನು ಸಿಗಲ್ಲ, ಉಪ್ಪು ಸೊಪ್ಪು ಏನು ಸಿಗಲ್ಲ, ಊರಿಂದ ಆಚೆ ಇರ್ಬೇಕು ಅವನು. ಅವ್ನು ಯಾರು ಒಳಗೆ ಬಿಟ್ಕೊಳಲ್ಲ, ಬಹಿಷ್ಕಾರ ಹಾಕ್ಬಿಡ್ತಾರೆ ಒಂದಷ್ಟು ಜನಕ್ಕೆ ಸೈನಿಕರಿಗೆ. ಬಹಿಷ್ಕಾರ ಹಾಕ್ಬರ್ತಾರೆ, ಆ ಸೈನಿಕರೆಲ್ಲ ಬಂದು ಮದಕರಿ ನಾಯಕನ ಕಾಲಿಗೆ ಕೋಗುಂಡೆಯಿಂದ ಬಂದು ಬಿಡ್ತಾರೆ, ಸ್ವಾಮಿ ಏನು ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ, ನಮಗೆ ಸ್ವಾಮಿಗಳು ಹಿಂಗೆ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಮದಕರಿ ನಾಯಕ ಕಳ್ಳಿನ ಸಪ್ಪ ಇರ್ತಾರೆ, ಎಲ್ಲರೂ ಕೂಡ ಸ್ವಾಮಿಗಳಿಗೆ ದ್ರೋಹ ಬಗ್ಗಿದಂಗೆ ಇನ್ನೊಂದು ಮಕ್ಕಳನ್ನ ಎಲ್ಲರೂ ಒಳಗೆ ಬಿಟ್ಕೋತಾರೆ, ದಬ್ಬು ಇವ್ರನ್ನ ಹೊರಗಡೆ ಕಳಿಸು, ದೊಡ್ಡ ಮದಕರಿ ಕಳಿಸ್ಬಿಡು ಇವ್ರನ್ನ ಹೊರಗಡೆ ಅಂತ. ಇವನು ಯೋಚನೆ ಮಾಡ್ತಾನೆ, ನೀವೇ ನಮ್ಮ ತಂದೆ ಅಂತ ನಾವು ಭಾವಿಸ್ಬಿಟ್ಟಿದ್ದೀವಿ, ಮಕ್ಕಳು ಅಂತ ನೀವು ಹೇಳ್ತೀರ, ನಮ್ಮನ್ನ ಹಿಂಗೆ ಬಹಿಷ್ಕಾರ ಹಾಕ್ಬಿಡಿದಾರೆ ಏನು ಮಾಡೋದು. ಇವನು ಯೋಚನೆ ಮಾಡಿ ಬಹಿಷ್ಕಾರ ಹಾಕಿರೋದಲ್ಲ ತಾನೇ, ಇಲ್ಲಿರ್ರಿ ಸೈನ್ಯದಾಗೆ, ಇಲ್ಲೇ ಇಲ್ಲಿರ್ರಿ ನನ್ನ ಜೊತೆಗಿರ್ರಿ, ನನ್ನ ಮಕ್ಕಳದು ಇದ್ದಂಗೆ ನೀವು ತೊಂದರೆ ಅನುಭವಿಸ್ತಾ ನನ್ನ ಜೊತೆಗಿರ್ರಿ ಅಂತ ತೀರ್ಮಾನಕ್ಕೆ ಬಂದುಬಿಡ್ತಾನೆ. ಯಾರ ಮಾತು ಕೇಳಲ್ಲ ಅವನು. ಅದು ಹೋಗಿ ಕಳ್ಳಿ ನರಸಪ್ಪ ರಿಪೋರ್ಟ್ ಮಾಡ್ತಾರೆ ಯಾರಿಗೆ, ಮುರುಘಾಸ್ವಾಮಿಗಳಿಗೆ. ಅಲ್ಲಿ ಅವನು ನಾನು ಎಂಥ ಕೆಲಸ ಮಾಡಿದ್ದೇನೆ, ಅವನು ನಾನು ಬಹಿಷ್ಕಾರ ಆಗಿರೋ ತಮ್ಮನ್ನು ದುರ್ಗದಾಗ ಇಟ್ಕೊಂಡಿದ್ದಾನೆ ಅಂತೇಳಿ ಕರೆಸ್ತಾರೆ. ಕರೆಸಿ ದೊಡ್ಡ ವಿಚಾರಣೆ ಆಗುತ್ತೆ. ಅವಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ನೀವು ಬಹಿಷ್ಕಾರ ಹಾಕಿರೋದು ಅಲ್ಲಿ, ನಾನು ಅಲ್ಲವ್ರಿಗೇನು ಮತ್ತೆ ಊಟದ ತಿಂಡಿ ವ್ಯವಸ್ಥೆ ಮಾಡಿಲ್ಲ, ಅಲ್ಲಿ ಹಳ್ಳಿ ಒಳಗೆ ಹೋಗ್ಬಿಟ್ಟಿಲ್ಲ ನಾನು ಅವ್ರನ್ನ, ಇಲ್ಲಿ ಬಂದಿದ್ದಾರೆ ಅವ್ರನ್ನ ನಿಮ್ಮ ಮಕ್ಕಳಿದ್ದಂಗೆ ನನ್ನ ಮುಂದೆ ನಿಂತ್ಕೊಂಡು ನನಗಿಂತ ಮುಂದೆ ನಿಂತ್ಕೊಂಡು ಯುದ್ಧ ಮಾಡ್ತಾರವರು, ನಾನು ಎಲ್ಲೋ ಹಿಂದಿರ್ತೀನಿ, ನನ್ನ ಪರವಾಗಿ ಅವ್ರು ಯುದ್ಧ ಮಾಡಿ ಪ್ರಾಣ ಅರ್ಪಣೆ ಮಾಡ್ತಾರೆ, ನನಗೆ ನಾನು ಸೈನಿಕರು ಮುಖ್ಯ, ನನ್ನ ಮಕ್ಕಳಿದ್ದಾಗೆ ನಾನು ಇಲ್ಲಿರೋಕ್ಕೆ ಜಾಗ ಕೊಟ್ಟಿದ್ದೀನಿ, ನಿಮ್ಗೆ ಹೆಂಗೆ ಬಿರೋದಾಯ್ತು, ಬಹಿಷ್ಕಾರ ನಾನು ಹಾಕಿರೋದು ನಾನು ತೆಗೆದಿಲ್ವಲ್ಲ, ಬಹಿಷ್ಕಾರ ಇದೆ. ವಿತಂಡವಾದಗಳಾಗ್ಬಿಡುತ್ತೆ. ಒಂದು ಹಂತದಲ್ಲಿ ಅವನು ನಮಗೆ ನೀನು ಈ ಥರ ಮಾತಾಡ್ತೀನಿ ಅಂದರೆ ನೀವು ಯಾರು ಯಾರು ನಮ್ಮ ತಾತ ಕಟ್ಸ್ಕೊಟ್ರೆ ಮಠದಲ್ಲಿರೋದು ಅಂತ ಸ್ವಲ್ಪ ಉಚ್ಚಾಯಿಸಿ ಮಾತಾಡ್ಬಿಡ್ತಾನೆ. ಸ್ವಾಮಿಗಳಿಗೂ ಭಾಳ ನೋವಾಗುತ್ತೆ, ಹಂಗಿನರ ಮನೆಗಿಂತ ಬಂಗುರದ ಗುಡಿಲೇಸು, ಆಯ್ತಪ್ಪ ನಮಗೆ ಇದ್ರ ಋಣ ತೀರ್ತು ನಾವಿನ್ನಿರಲ್ಲ ಅಂತಾರೆ. ಆಮೇಲೆ ಇವನು ಭಾಳ ಇಲ್ಲ ನಾನೇನೋ ಉದ್ವೇಗದಲ್ಲಿ ಮಾತಾಡ್ಬಿಟ್ಟೆ, ನಾನು ಇದು ಆಕ್ರೋಶದಿಂದ ಬಂದಿರೋ ಮಾತಲ್ಲ,
ಉದ್ವೇಗದಿಂದ ನಾನು ಸೈನಿಕರ ಮೇಲೆ ಇರತಕ್ಕಂಥ ಭಾವನಾತ್ಮಕ ಇದರಿಂದ ನಾನು ಮಾತಾಡಿದೆ. ಏನೇನು ಹೇಳ್ತೇನೆ ಇಲ್ಲ ಇಲ್ಲ, ನಾವು ಶಿವನ ಇಚ್ಛೆ ಇದು ಬಂದ್ಬಿಡ್ತು, ನಾವಿನ್ನು ನಿಲ್ಲರಲ್ಲ ಅಂದಮೇಲೆ ನಾವೆಲ್ಲಿ ಹೋಗ್ತೀವಿ? ದುರ್ಗಾನೂ ನಮಗೆ ಕಣ್ಣಿದ್ದಾಗೆ, ನೀವು ಒಂದು ಕಣ್ಣು, ದುರ್ಗಾ ನಮಗೊಂದು ಕಣ್ಣು, ಎರಡು ಕಣ್ಣಿದ್ದಾಗೆ ನೀವು ಬಂದ್ಬಿಟ್ಟು ನಾವೆಲ್ಲ ಹೋಗಿ ಈಗಂತೂ ನಾವಿರಲ್ಲ, ಬರ್ತೀವಿ ಆಮೇಲೆ ಅಂತೇಳಿ ಅವರು ದುರ್ಗದಿಂದ ಹೊರಟೋಗ್ತಾರೆ. ದುರ್ಗದಿಂದ ಹೊರಟೋದಾಗ ಇದು ಚಾರಿತ್ರಿಕ ಅಂದರೆ ಸ್ವಾಮಿಗಳ ಮಾತೇ ಕೇಳೋದಿಲ್ಲೇ, ಸ್ವಾಮಿಗಳನ್ನ ಕಳಿಸಿಬಿಟ್ಟನೆ ಇವನು ಅಂತ ಇದು ಶುರುವಾಗ್ಬಿಡುತ್ತೆ. ದೊಡ್ಡ ಕೋಮ್ ಅದು, ಈಗಲೂ ಕೂಡ ನಮ್ಮಲ್ಲಿ ವೀರಶೈವ ಕೋಮ. ಸರಿ, ಗಲಾಟೆ ಶುರು, ಕಳ್ಳಿ ನರಸಪ್ಪ ಅದಕ್ಕೊಂದಿಷ್ಟು ಉರಿಯ ಬೆಂಕಿಗೆ ತುಪ್ಪನೂ ಹಾಕ್ತಾನೆ. ಹೀಗೆ ಇಲ್ಲಿ ಇವನು ಧರ್ಮದ್ರೋಹಿಯನ್ನಾಗಿ ಕೂಡ ಬಿಂಬಿಸ್ತಾರೆ ಅವನ್ನ. ಏ ಧರ್ಮಕ್ಕೆ ದೊಡ್ಡ ಸ್ವಾಮಿಗಳನ್ನೇ ಇವನು ಹೊರಗಡೆ ಹೋಗಿ ಮಾಡಿಬಿಟ್ಟನಲ್ಲಪ್ಪ. ಯಾವತ್ತು ಮದಕರಿ ನಾಯಕ ಮಣ್ಣು ಹಿಡಿದ್ರು ಅದು ಚಿನ್ನ ಆಗ್ತಾ ಇತ್ತು, ಅದೆಲ್ಲ ಉಲ್ಟಾಗಕ್ಕೆ ಶುರುವಾಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇರ್ತಾನಲ್ಲ ಹೈದರಾಲಿ, ಇದೇ ಸರಿ ಅಂತಂದೇಳಿ ದಾಳಿ ಮಾಡ್ತಾನೆ. ಹುನ್ನಾರ ಇದು ದಾಳಿ ಮಾಡಿದ ತಕ್ಷಣ ಗೆಲ್ಲಲ್ಲ ನೋಡ್ರಿ. ಇತಿಹಾಸದಲ್ಲಿ ನಾಲ್ಕು ಸರಿ ಅವನು ದಂಡೆತ್ತು ಬರ್ತಾನೆ ಚಿತ್ರದುರ್ಗದ ಮೇಲೆ. ಒಂದು ಸರಿ ಬಂದರೆ ಗೆಲ್ಲಕ್ಕಾಗಲ್ಲ. 1762, 1774, 1777 ಕೂಡ ದಂಡೆತ್ತು ಬರ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಯುದ್ಧದಲ್ಲಿ ಸೋತು ವಾಪಸ್ ಹೋಗ್ತಾನೆ. ಆದರೂ ಅವನು ರಚ್ಚು ಬಿಡೋದಿಲ್ಲ, ಹೊಡೆದಾಕ್ಲೇಬೇಕು. ಎಲ್ಲ ಪಾಳ್ಯಗಾರರನ್ನು ಒಟ್ಟಾಗಿ ಒಂದು ಸರಿ ಬರ್ತಾನೆ 1779. ದಂಡೆತ್ತಿ ಬಂದರೂ ಜಯ ಸಿಕ್ಕಿದ್ದು ಮಾತ್ರ 1780, ಅದು ಅಂತಿಮ ಯುದ್ಧ. ಅಲ್ಲಿ ಹೇಗೆ ಅಂದರೆ ಮೋಸದಿಂದಲೇ ಆಗುತ್ತೆ, ಮೋಸದಿಂದಲೇ ಮಧುಕರ ನಾಯಕನ ಸರಿ ಹಿಡಿತಾರೆ. ಇವನು ಯುದ್ಧಕ್ಕೆ ಬಂದಾಗ ಏನಾಗ್ತಾರೆ ಅಂದರೆ ಇಲ್ಲಿ ಒಳಗಿನ ಸೈನಿಕರುಗಳಿರ್ತಾರಲ್ಲ, ಮುಸ್ಲಿಮ್ಸ್ ಆಗಿರ್ಬೋದು, ನಮ್ಮ ನಾಯಕ ಜನಾಂಗದ ಸೈನಿಕರುಗಳೇ ಇರ್ತಾರಲ್ಲ, ಬೇರೆ ಜನಾಂಗದ ಸೈನಿಕರುಗಳು ಬಹಳ ಜನ ಇವರು ಆಮಿಷಕ್ಕೊಡ್ಡಿ ಇವರು ಏನೋ ನವಾಬ್ ಹೈದರ್ ಅಲಿ ಖಾನ ಎಲ್ಲ ವಶಪಡಿಸ್ಕೊಂಡಿದ್ದಾನೆ, ನಾಳೆ ಚಿತ್ರದುರ್ಗ ವಶಪಡಿಸ್ಕೊಂಡ್ರೆ ನಿಮ್ಗೆ ಗತಿಯೇನು? ನಾವೇಳ್ದಂಗೆ ಕೇಳಿದ್ರೆ ನಿಮಗೆ ಪಟ್ಟ ಪದವಿ ಅಧಿಕಾರ ಸಿಗುತ್ತೆ, ದುಡ್ಡು ಸಿಗುತ್ತೆ, ಜಮೀನು ಸಿಗುತ್ತೆ ಅಂತ ಹೇಳಿದಾಗ ಅವರು ಸುಮ್ಮನೆ ಆಟಕ್ಕೆ ಯುದ್ಧ ಮಾಡ್ತಾರಷ್ಟೆ, ನಿಜವಾದ ಯುದ್ಧ ಮಾಡಲ್ಲ. ಆಮೇಲೆ ಇವರೇ ಸೈನಿಕರುಗಳು ಏನು ಮಾಡ್ತಾರೆ, ಸೇನಾಧಿಪತಿಗಳು ಕಳ್ಳಿ ನರಸಪ್ಪನ ಮಾತು ಕೇಳಿ ಆಯುಧಗಳನ್ನೆಲ್ಲ ಮುಕ್ ಮಾಡಿಬಿಡ್ತಾರೆ, ಬಾಣಗಳನ್ನೇ ಮುಕ್ ಮಾಡ್ತಾರೆ. ಪಿರಂಗಿಗಳಿರ್ತಲ್ಲ ಗುಂಡುಗಾರಿಸ ಪಿರಂಗಿಗಳಿಗೆಲ್ಲ ಎಣ್ಣೆ ಸುರಿದು ಅವು ಯುದ್ಧ ಮಾಡ್ಬೇಕಾದ್ರೆ ಆರಿಸಿದ್ರೆ ಆರಿಸೋದೇ ಇಲ್ಲ. ಹೀಗೆ ಆಯುಧಗಳನ್ನು ಮುಕ್ ಮಾಡ್ತಾರೆ, ಪಿರಂಗಿಗಳನ್ನು ಮುಕ್ ಮಾಡ್ತಾರೆ, ಬಂದೂಕುಗಳು ಹಾರದಾಗ ಮಾಡಿಬಿಡ್ತಾರೆ, ಮುಕ್ಕುಗೊಳಿಸ್ಬಿಡ್ತಾರೆ ಎಲ್ಲ. ಹೀಗಾಗಿ ಯುದ್ಧ ನಡೆಯೋ ಟೈಮಲ್ಲಿ ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈಗ ಅನಾಥ ಪ್ರಜ್ಞೆ ಕಾಡುತ್ತಲ್ಲ ಯುದ್ಧದ ಟೈಮ್ನಲ್ಲಿ, ಸಪೋರ್ಟ್ ಬೇಕು, ಸಪೋರ್ಟ್ ಇದೆ ಕಾಣಿಸ್ತಾ ಇಲ್ಲ ಅವನಿಗೆ. ಆದರೂ ಕೂಡ ಅವನು ಶಕ್ತಿ ಮೀರಿ ಯುದ್ಧ ಮಾಡ್ತಾನೆ ಅಂತ ಚರಿತ್ರನ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಏನು ಮಾಡ್ತಾನೆ, ಈ ಮೊಹರಂ ಹಬ್ಬ ನಡೀತಿರ್ತಾನೆ ನೋಡಿ, ಅವನು ಮೊಹರಮು ರಂಜಾನು ಎಲ್ಲ ಆಚರಿಸ್ತಿರ್ತಾರೆ. ಮೊಹರಂ ಹಬ್ಬ ಬರ್ತಾ ಇರ್ತವೆ, ಯುದ್ಧ ನಡೀತಾ ಇರ್ತವೆ, ಹೊರಗಡೆ ಶತ್ರು ಸೇನೆ ಇದೆ. ನಮ್ಮ ಮುಸ್ಲಿಮ್ಸ್ ಕೇಳ್ತಾರೆ ನಾವು ಮೊಹರಂ ಹಬ್ಬ ಮಾಡೋದು ಏನು ಮಾಡೋದು ಇಂಥ ಟೈಮ್ನಲ್ಲಿ, ನಾವು ಹೆಂಗೆ ಹಬ್ಬ ಮಾಡೋಣ ಬೇಡ ಅಂತ ಹೇಳ್ತಾರೆ ಮುಸ್ಲಿಮ್ಸು. ಈ ಮೌಲಿಗಳು ಅವರೆಲ್ಲ ಬಂದು ಕಾಣ್ತಾರೆ, ಯುದ್ಧ ಮಾಡಿ, ಯುದ್ಧದಂತೆ ಯುದ್ಧ, ಹಬ್ಬದಂತೆ ಹಬ್ಬ ಮಾಡಿ, ನೀವು ಹಬ್ಬ ಮಾಡಿ, ನಾವು ಯುದ್ಧ ಮಾಡ್ತೀವಿ ಅಂತೇಳಿ ಮೊಹರಂ ಹಬ್ಬ ಆಚರಣೆ ಮಾಡ್ತಾರೆ. ಮೊಹರಂ ಹಬ್ಬದಲ್ಲಿ ಮೆರವಣಿಗೆ ಬರುತ್ತೆ, ನಿಮ್ಮನ್ನು ಕೇಳಿರ್ತೀರ, ಈ ಪೀರ ದೇವರದೆಲ್ಲ ಮೆರವಣಿಗೆ, ಅವರು ಊರು ಆಚೆ ಹೋಗಿ ಪಂಚ ತೊಳ್ಕೊಂಬರೋದು ಆವಾಗಲೂ ಈಗಲೂ ನಮ್ಮಲ್ಲಿ ಇದೆ ಆ ಪದ್ಧತಿ. ಅವರು ಊರು ಆಚೆ ಹೋಗಿ ಪಂಚ ತೊಳ್ಕೊಂಬರ್ತಾರೆ, ಆ ಕಡೆ ಹೊಂಡ ಇದೆ ಅಲ್ಲಿ ದಳವಾಯಿ ಹೊಂಡ ಅಂತ. ಹೋಗ್ಬೇಕಾರೆ ಆ ಫಕೀರನ ವೇಷ ಹಾಕೊಂಡು ಕಳ್ಳಿ ನರಸಪ್ಪ ಆ ಮೊಹರಂ ವೇಷದಲ್ಲಿ ಆ ಮೆರವಣಿಗೆ ಒಳಗೆ ಆಚೆ ಹೋಗ್ತಾನೆ. ಆಚೆ ಹೋಗಿ ಹೈದರಾಲಿ ನವಾಬ ಬಿಡಾರ ಬಿಟ್ಟಿರ್ತಾನಲ್ಲ ಅಲ್ಲೋಗಿ ಸೇರ್ಕೊಂತಾನೆ. ಸೇರ್ಕೊಂಡು ಇಲ್ಲಿನ ಎಲ್ಲ ಯುದ್ಧದ ನಕಾಶೆ, ರಹಸ್ಯ ಮಾರ್ಗಗಳ ನಕಾಶೆನೇ ಅವನಿಗೆ ಕೊಡ್ತಾನೆ. ಹಿಂಗಿಂಗೆ ಒಳಗಡೆ ಹೋಗ್ಬೇಕು, ಹಿಂಗಿಂಗೆ ಮಾಡಿದ್ರೇನೆ ಅಂತಂದು ಹೇಳಿಕೊಟ್ಟು ಉರ್ದಂಬಿಸ್ತಾನೆ. ಹಿಂಗಿಂಗೆ ಹೋದರೆ ಹಿಂಗಿಂಗೆ ಸಿಗುತ್ತೆ ನಿಮಗೆ, ಈ ಕಡೆ ವಾಯು ದಿಕ್ಕಿನಲ್ಲಿ ಒಂದು ಕಂಡಿ ಇದೆ ಅಲ್ಲಿಂದ ಹೋಗ್ಬೋದು ಅಂತ. ಅಲ್ಲೇ ಓಬವ್ವ ವಾಸವಾಗಿರೋ ಜಾಗ, ಅಲ್ಲಿ ಶತ್ರು ಸೇನೆ ನುಗ್ಗುತ್ತೆ. ಅಲ್ಲಿ ಓಬವ್ವ ಆಕಸ್ಮಿಕ ಗಂಡನಿಗೇನು ಊಟಕ್ಕೆ ಬರ್ತಾನೆ ಅವನು ಅನ್ನಂತ ನೀರು ತರಕ್ಕೆ ಬಂದಿರ್ತಾಳೆ. ಅಲ್ಲಿ ಶಬ್ದ ಹಾಕಕ್ಕೆ ಕಂಡಿ ಒಳಗೆ, ಓ ಯಾರೋ ಶತ್ರುಗಳು ಬರ್ತಾ ಇದ್ದಾರೆ ಅಂತ ಹೋಗಿ ಮನೇಲಿದ್ದು ಒನಕೆ ತಗೊಂಡು ಬರ್ತಾಳೆ. ಏನು ಆಯುಧಗಳಿರುತ್ತೆ ಪಾಪ, ಕೋಟೆ ಕಾವಲನ್ನು ಹಿಡ್ತಿ ಅವಳು, ಕಹಳೆ ಊದನ್ನು ಹಿಡ್ತಿ, ಕತ್ತಿ ತಗೊಂಡು ಒನಕೆ ತಗೊಂಡು ಬರ್ತಾಳೆ. ಆ ಕೈ ಸಿಕ್ಕ ಒನಕೆನೇ ಸಮಯ ಪ್ರಜ್ಞೆ ಅದು, ಬಂದರೆ ತಂದುಕೊಳ್ತಾರೆ ಫಸ್ಟ್ ಅವರು, ತನ್ನ ಬಿಡುವ ಆಗಬೇಕು ಕೋಟೆ, ಆಮೇಲೆ ಕೋಟೆ ಬಿಡುವ ಒಡೆದಾಗ್ತಾಳೆ. ಒಬ್ಬೊಬ್ಬರೇ ಬರ್ತಾರೆ, ಒಡೆದಾಗ್ತಾಳೆ. ಆಮೇಲೆ ಸೈನ್ಯ ಬರುತ್ತೆ, ಗೊತ್ತಾಗುತ್ತೆ ಕಾಳೆ ಬೂತಾನೆ ಗಂಡ ಊಟಕ್ಕೆ ಬಂದನು, ಸೈನ್ಯ ಬರುತ್ತೆ, ಯುದ್ಧ ಆಗುತ್ತೆ. ಆ ಒಂದು ದಿನದಲ್ಲಿ ಜಯ ಗಳಿಸ್ತಾರೆ ಇವರು, ಯಾರು ಮಧುಕರ ನಾಯಕರ ಕಡೆಯವರು. ಅದಕ್ಕೆ ಅವಳಿಗೆ ಆ ವಂಶಸ್ಥರಿಗೆ ಬೇಕಾದ್ದು ಜಹಗೀರ್ಗಳನ್ನೆಲ್ಲ ಮಾಡಿಕೊಡ್ತಾನೆ. ಇತಿಹಾಸದಲ್ಲಿದೆ ಓಬವನಿಗೆ, ಓಬವ್ವೇ ವೀಳ್ಯ ಅಂತೆಲ್ಲ ತೆಗೆಸ್ತಾರೆ ಮದುವೆಗೆ ಮೊದಲು ಮಂದಲರು ಅವರು, ಅದು ಆ ರೀತಿಯೆಲ್ಲ ಗೌರವಿಸ್ತಾನೆ ಅವರಿಗೆ. ಅದ್ಯಾವುದೋ ಒಂದು ಹಳ್ಳಿನ ಕೂಡ ಅವನು ಬಿಟ್ಕೊಡ್ತಾನೆ ಜಹಗೀರಾಗಿ. ಆಮೇಲೆ ಅವಳು ಈಗ ಇದ್ದಾರೆ,
ಅಲ್ಲಿ ಸಿನಿಮಾದಲ್ಲಿ ಅಲ್ಲೇ ಸತ್ತೋಗ್ತಾಳೆ ಅಂತ ತೋರಿಸ್ತೀವಿ ನಾವು. ಅದು ಮುಸ್ಲಿಮ್ಸ್ ಬಂದು ತಿವಿದಂತ ಮುಸ್ಲಿಮ್ಸ್ ಬಂದು ತಿವಿದ ಯಾವನೋ ಬಂದು ತಿವಿದಿರ್ತಾನೆ, ಮುಸ್ಲಿಮ್ಸ್ ಏನು ತಿವಿದಿರಲ್ಲ, ಸೈನಿಕ ತಿವಿದಿರ್ತಾನೆ, ಸತ್ತೋಗಲ್ಲ ಹಾಗೆ. ಆಮೇಲೆ 2 ವರ್ಷ ಬದುಕಿರ್ತಾಳೆ, 2 ವರ್ಷ ಬದುಕಿದ್ದು ಆಕೆಗೆ ಮಕ್ಕಳುಗಳಾಗ್ತವೆ. ಇದು ನಿಜವಾದ ಇತಿಹಾಸ. 2 ವರ್ಷ ಅವರು ಎಮ್ ಡಿ ಕೃಷ್ಣಯ್ಯ ಅಂತಲೇ ಪುಸ್ತಕ ಬರೆದಾರೆ, ಅವರು ವಂಶಸ್ಥರು ಇದ್ದಾರೆ. ಈಗ ನಮ್ಮ ನಿರಂಜನ್ ಅಂತ ಇದ್ದಾರೆ, ಅವರು ಕೌನ್ಸಿಲರ್ ಆಗಿದ್ದರು, ನಿರಂಜನ್ ಮೂರ್ತಿ ಅಂತ. ಅವರು ವಂಶಸ್ಥರ ಇದ್ದಾರೆ. ಓಬವನ ಗುಡಿ ಇದೆ ಅವ್ರ ಮನೆ ಹತ್ರ, ಓಬವನ ದೇವಸ್ಥಾನ ಇದೆ. ಅಕ್ಕಿ ಒನಕೆ ಇಟ್ಟು ಕೂಡ ಪೂಜೆ ಮಾಡ್ತಾರೆ ನಮ್ಮಲ್ಲಿ ನೋಡಿ. ಆ ದೇವಸ್ಥಾನ ಅಷ್ಟೇ, ಯಾರು ಹೋಗ್ತಾರೆ? ಅದು ಪೂಜಾರ್ಹ ಸ್ಥಳವಾಗಿಲ್ಲ, ಬಟ್ ಕಾಪಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಒಂದು ಓಬ ಒಂದು ದೇವಸ್ಥಾನ ಅಂತ ಕಟ್ಟಿದ್ದಾರೆ. ನಾವು ಒಳಲ್ಕೆರೆ ರೋಡಲ್ಲಿ ಸಿಗುತ್ತೆ, ಹಿಂಭಾಗದಲ್ಲಿದೆ ಅದು. ನಿರಂಜನ್ ಮೂರ್ತಿ ಅಂತ ಅವರು ವಂಶಸ್ಥರು ಅಂತ ಅವರು ಹೇಳ್ತಾರೆ. ನಮ್ಮ ಓಬವನ ಸಿನಿಮಾ ಮಾಡಿದಾಗೆಲ್ಲ ಬಂದು ತುಂಬ ಕೋಆಪ್ರೇಟ್ ಮಾಡಿದರು ಅವರು, ನಿರಂಜನ್ ಮೂರ್ತಿ ಕೂಡ. ಹೀಗೆ ಅವತ್ತು ಜಯ ಆಗುತ್ತೆ, ಮಾರನೇ ದಿವಸ ಮತ್ತೆ ಯುದ್ಧ ನಡೆಯುತ್ತೆ. ಸೊ ಬಟ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ನಾವು ಹಂಗೆ ತೋರಿಸ್ತಾರೆ, ಮತ್ತು ನಮ್ಮ ಸಿನಿಮಾದಲ್ಲೂ ಹಂಗೆ ಬ್ಯಾಡ್ರಪ್ಪ ಆಕೆ ಬದುಕಿದ್ಲು ಅಂದ್ರೆ ಕೇಳಿಲ್ಲ. ಸಿನಿಮಾದ ರೋಜು ಅವ್ರು ಹಂಗೆ ಪುಟ್ಟಣ್ಣ ತೆಗೆದುಬಿಟ್ರದು. ಹೀಗಾಗಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಜಗಳಕ್ಕೂ ಕಾರಣ ಆಯಿತು. ಈಗ ಅವರು ಹಿಂದೂ ಐಕಾನನ್ನು ಮಾಡಿದ್ದಾರೆ, ಅಯ್ಯಮ್ಮನಿಗೆ ಮಾಡೋಕೆ ಹೊರಟಿದ್ದಾರೆ ಕೆಲವರು. ಒಂದು ಪಂಥದ ಜನ ಇರ್ತಾರಲ್ಲಪ್ಪ, ಅವ್ರು ಯಾರು ಅಂತ ನಾನು ಹೇಳಬಾರ್ದು. ಮಧುಕರ್ ನಾಯಕನು ಹಾಗೆ ಹೇಳ್ತಾರೆ, ಓ ಅವನು ಹಿಂದೂ ಐಕಾನು, ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ದ, ಅವನು ಶತ್ರುಗಳ ಜೊತೆ ಹೋರಾಟ ಮಾಡ್ದ, ಅವನ ಸಂಕಟ ಅದು. ಆಮೇಲೆ ಇಷ್ಟೆಲ್ಲ ಘನಘೋರ ಯುದ್ಧ ನಡೆಯುತ್ತೆ. ಅದನ್ನೇ ನಾವು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ ಸ್ಕ್ರಿಪ್ಟನ್ನ. ದೊಡ್ಡ ಮಧುಕರ್ ನಾಯಕನೇ ತಗೊಂಡೋಗಿ ಸರಿ ಹಿಡಿದು ಬಿಡ್ತಾನೆ. ದೊಡ್ಡ ಮಧುಕರ್ ನಾಯಕನ ಬಿಡಿಸ್ಬೇಕಲ್ಲ ಅಂತ ಇವನು ಕೋಟೆ ಬಿಟ್ಟು ಆಚೆ ಬರ್ತಾನೆ, ಮತ್ತು ಕೋಟೆನೇ ಪ್ರವೇಶ ಮಾಡಬಾರ್ದು, ಹಂಗೆ ಮಾಡಿಬಿಡ್ತಾರೆ. ಅದೆಲ್ಲ ಸಿನಿಮ್ಯಾಟಿಕ್ ಗಿಮಿಕ್ಕು. ಅವನು ದೊಡ್ಡ ಮಧುಕರ್ ನಾಯಕನ ಬಿಡಿಸ್ಕೊಂಡು ಬರ್ತಾನೆ, ಆಮೇಲೆ ಯುದ್ಧ ಆಗುತ್ತೆ. ಅವನು ಮಧುಕರ್ ನಾಯಕನ ಮೋಸದಿಂದ ಸೆರೆ ಹಿಡ್ದ ಅಂತ ಇತಿಹಾಸದಲ್ಲಿ ಕೂಡ ಹೇಳ್ತಾರೆ. ಮೋಸದಿಂದ ಸೆರೆ ಹಿಡಿದು ತಾಂಡೋಗಿ ಶ್ರೀರಂಗಪಟ್ಟಣದ ಜೈಲಿನಲ್ಲಿ ಹಾಕ್ತಾರೆ ಮಧುಕರ ನಾಯಕನ. ಈ ನನ್ನ ಕಾದಂಬರಿನಲ್ಲಿ ಕೂಡ ಅಲ್ಲೇ ರಣಾಂಗಣದಲ್ಲೇ ಸಾಯ್ತಾನೆ ಮಧುಕರ ನಾಯಕ. ನಮ್ಮ ತರಾಸು ಅವರು ಹಾಗೆ ಬರೆದಿದ್ದಾರೆ, ಏನೋ ಬಾವುಟ ಹಾರಿಸ್ತಿದ್ದ, ಅವನು ಗುಂಡಿಟ್ಕೊಡಿದ್ರು. ಸ ನಾವು ಯಾಕೆ ಹೀಗೆ ಬರಿತೀವಿ ಅಂದರೆ, ಅವನ್ನೆಲ್ಲೋ ಸೆರೆ ಹಿಡಿದ್ರು, ಜೈಲಿನಾಗೆ ಹೋದ, ಅಲ್ಲಿ ಕೊರಗಿ ಕೊರಗಿ ಸತ್ತ ಅಂತ ಇವರು ಬರೆದಾಗ ನಾವು ಬರೆದ್ರೆ ಅವನ ಬಗ್ಗೆ ನಮ್ಮಲ್ಲಿ ಏನು ಅಭಿಮಾನ ಮಾಡುತ್ತೆ? ಇಷ್ಟೇ ಹೊರತು ನಾವು ಇತಿಹಾಸಕ್ಕೆ ದ್ರೋಹ ಬಗೆಯಬೇಕು ಅಂತ ನಮಗಲ್ಲೇನಿಲ್ಲ. ಅದಕ್ಕೆ ಇವ್ರು ಸುಳ್ಳು ಬರೀತಾರೆ. ಸುಳ್ಳು ಏನು ಸುಳ್ಳು ಬರೆಯೋದು ನಾವು? ಇವರು ಸುಳ್ಳು ಅನ್ನೋದನ್ನೇ ನಾವು ಸೃಜನಶೀಲತೆ, ಕಲ್ಪಕತೆ, ಕಲಾತ್ಮಕತೆ, ರೂಪಕತೆ ಅಂತ ನಾವು ನಮ್ಮನ್ನು, ಅದು ಪೊಯಿಟಿಕ್ ಲೈಸೆನ್ಸ್ ಇದೆ ನಮಗೆ. ನಾನು ಹಾಗೆ ಬರೆದಿದ್ದೀನಿ. ಅವನಲ್ಲೇ ರಣಾಂಗಣದಲ್ಲೇ ಸಾಯ್ತಾನೆ, ಕತ್ತರಿಸ್ಕೊಂಡೇ ಸತ್ತೋಗ್ಬಿಡ್ತಾನೆ, ತಾನೇ ಕತ್ತರಿಸ್ಕೊಳ್ತಾನೆ. ಶತ್ರು ಸೇನೆಯಲ್ಲಿ ಸಿಗಬಾರ್ದು ಅಂದಾಗ ಆಮೇಲೆ ನಾನು ದುರ್ಗದ ಗಡಿ ಒಳಗೆ ಸಾಯ್ತೀನಿ ಅಂತ ಅವ್ನು, ನಾನು ಏನಿದ್ರು ಈ ಮಣ್ಣಿನಲ್ಲೇ ಸಾಯನು ಅಂದಿರ್ತಾನೆ. ಎಷ್ಟೋ ದೂರ ಇರ್ತಾನೆ ಅವನು, ಕತ್ತು ಕತ್ತರಿಸಿ ಆ ದುರ್ಗದ ಗಡಿ ಒಳಗೆ ಎಸಿತಾನೆ, ಅಲ್ಲಿಗೆ ಬಂದು ಬೀಳುತ್ತೆ ಕತ್ತು. ಅದು ಆ ನನ್ನ ಕಾದಂಬರಿ ಅಷ್ಟು ರೋಚಕವಾಗಿ ಬರುತ್ತೆ. ಸುತ್ತಲೂ ಸೈನಿಕರು ಇರ್ತಾರೆ, ಇನ್ನು ಒಡೆದು ಬಿಡ್ತಾರಲ್ಲ. ಆಮೇಲೆ ನಾನು ಇಲ್ಲಿ ಸತ್ತರೆಂಗಾಗ ದುರ್ಗದ ಗಡಿ ಅಲ್ಲಿದೆ, ಕತ್ತು ಕತ್ತರಿಸಿ ಎಸಿತಾನೆ, ಅದು ಗಡಿ ಒಳಗೆ ಬಂದುಬಿಡುತ್ತೆ. ಹೈದರಾಲಿ ಇವನು ಪರಾಕ್ರಮಕ್ಕೆ ಮೆಚ್ಚಿಗಿಡ್ತಾನೆ, ಬಂದು ಆ ಕತ್ತನ್ನ ಇಟ್ಟು ನಾನು ಇದು ಮಾಡೋಣ, ಅಟ್ಲೀಸ್ಟ್ ಗೌರವ ಕೊಡೋಣ ಅಂದರೆ ಆ ಬಿರುಗಾಳಿ ಎಲ್ಲ ಬೀಸ್ದಂಗೆ ಮಾಡಿ ಅದು ಆ ಹೊಂಡದಲ್ಲೆಲ್ಲ ಹೋಗಿ ಬಿದ್ದೋಗುತ್ತೆ ಕತ್ತು. ಅಷ್ಟೊತ್ತಿಗೆ ಸೂರ್ಯ ಮುಳುಗ್ದ, ಎಲ್ಲ ಕೆಂಪಡರಿತು ಅಂತ ನಾವು ಸಾಹಿತ್ಯಿಕವಾಗಿ ಅದು ವಿಜೃಂಭಿಸ್ತೀವಿ. ಅವನು ಸಾವು ಕೂಡ ಆಗಾಯಿತು ಅಂತ. ಬಟ್ ಅವನು ಶ್ರೀರಂಗಪಟ್ಟಣ ಜೈಲಲ್ಲಿ ಇದ್ದು ಅಲ್ಲಿ ಏನೇನೋ ಅದನ್ನು ಹೇಳಬಾರ್ದು, ಏನೇನೋ ನಡೆಯುತ್ತೆ. ಪರಶುರಾಮ ನಾಯಕನೂ ಇಟ್ಟಿರ್ತಾರೆ, ಇವನ್ನೂ ಇಟ್ಟಿರ್ತಾರೆ. ಪರಶುರಾಮ ನಾಯಕ ಇವನು ತಮ್ಮ, ಇನ್ನೊಬ್ಬನು ಇರ್ತಾನೆ ಜೊತೆಗೆ, ದೊಡ್ಡ ಮಧುಕರ ನಾಯಕ ದೊಡ್ಡ ಪುತ್ರ, ಬಟ್ ಇವನು ಒಡಹುಟ್ಟಾನೆ ಒಬ್ಬನು, ತಮ್ಮನೂ ಇರ್ತಾನೆ ಪರಶುರಾಮ ನಾಯಕ ಅಂತ. ಪರಶುರಾಮ ನಾಯಕ ಮಧುಕರ ನಾಯಕನೂ ಇಟ್ಟಿರ್ತಾರೆ, ದೊಡ್ಡ ಮಧುಕರ ನಾಯಕನ ಇಟ್ಟಿರ್ತಾರೆ. ದೊಡ್ಡ ಮಧುಕರ ನಾಯಕ ಹೈದರಾಲಿ ಜೊತೆಗೆ ರಾಜಿ ಆಗಿ ಈಚೆ ಬರ್ತಾನೆ, ಈಚೆ ಬರ್ತಾನೆ. ಅವನಿಗೇನಾದ್ರು ಈಗಲಾರನ್ನ ದೊರೆ ಮಾಡ್ತಾರೆ ಅಂತ ಹೈದರಾಲಿ ದುಡಿಸ್ಕೋತಾರೆ. ಹೈದರಾಲಿಗೋಸ್ಕರ ಬೇಕಾದಷ್ಟು ಪ್ರಾಂತ್ಯಗಳನ್ನು, ಮಹಾವೀರ ಅವನು ಕೂಡ ದೊಡ್ಡ ಮಧುಕರಿಗೆ ಯುದ್ಧ ಮಾಡಿ ಗೆದ್ದು ಕೊಡ್ತಾನೆ. ಆದರೂ ಇವನಿಗೆ ದುರ್ಗಕ್ಕೆ ವಶ ಸಿಗಲ್ಲ, ಹೈದರಾಲಿ ಸತ್ತು ಹೋಗ್ತಾನೆ. ಟಿಪ್ಪು ಸುಲ್ತಾನ್ ಬರ್ತಾನೆ, ಟಿಪ್ಪು ಸುಲ್ತಾನ್ ಇವನಿಗೆ ಅಲ್ಲ, ಇವನು ಮಧುಕರಿ ನಾಯಕನಿಗೆ ಮೋಸ ಮಾಡ್ದ ಅಂದರೆ ಇವನು ನಂಬಿ ಬಿಡ್ತಾನ, ಅವನು ಟಿಪ್ಪು ಸುಲ್ತಾನ್ ಮಹಾ ಬುಧವಂತ, ಎಲ್ಲಿಡ್ಬೇಕು ಅಲ್ಲಿ ಇಡ್ತಾನೆ, ಇವನಿಗೆ ಗೊತ್ತಾಗುತ್ತೆ ಆ ಗೌರವ ಸಿಗಲ್ಲ ಅಂತ. ಅಲ್ಲೋಗಿ ದೊಡ್ಡ ಮಧುಕರಿ ನಾಯಕ ಕೇರಳದಲ್ಲಿ ಹೋಗಿ ಮಾಪಿಳ್ಳೆಗಳ ಜೊತೆ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಾನೆ ದೊಡ್ಡ ಮಧುಕರ ನಾಯಕ. ಅವಾಗ ಅವರು ಇವನೇ ಸಮರ್ಥನ ಅಂತೇಳಿ ಅವನು ಅವ್ರ ಸೈನ್ಯದ ಸೇರ್ಕೊಂತಾರೆ, ಬ್ರಿಟಿಷರ ಜೊತೆ ಸೇರಿಕೊಂಡು ಟಿಪ್ಪು ಸುಲ್ತಾನ್ ಮೇಲೆ ಯುದ್ಧ ಮಾಡ್ತಾನೆ ದೊಡ್ಡ ಮಧುಕರಿ ನಾಯಕ. ಅವಾಗ ಅಲ್ಲೇ ಇವನ ಅವಾಗ ಅವನು ಕೇಳ್ತಾರೆ, ಏನು ನಮ್ಗೆ ದುರ್ಗದ ಪಟ್ಟ ಕಟ್ಬಿಡ್ರಿ ಅಂತ. ಅವರು ಪೂರ್ಣ ಏನು ಕೇಳ್ತಾರೆ, ಪೂರ್ಣ ಹೇಳ್ತಾರೆ ಇವನು ಅವರವ್ರಿಗೆ ಇವ್ರಿವ್ರಿಗೆ ಎಲ್ಲರಿಗೂ ಬತ್ತಿ ಇಟ್ಟನು, ನಿಮಗೆ ಬಿಡ್ತಾನೆ
ಇವನ್ನ ಎಲ್ಲಿಡ್ಬೇಕು ಅಲ್ಲಿಡ್ರಿ ಅಂದರೆ ಅವನಿಗೆ ಒಳಲ್ಕೆರೆ ಪಟ್ಟಣ ಮತ್ತೆ ತಮ್ಮ ಕೊಟ್ರ ಒಳಲ್ಕೆರೆ ಪಟ್ಟಣದ ಉಸ್ತುವಾರಿ ಕೊಟ್ಟು ಇಷ್ಟು ದಾಖಲೆ ಇದೆ ಇಂಥ ಪೆನ್ಷನ್ ಕೊಡ್ತಾರೆ ಅವನಿಗೆ ಇಷ್ಟಿಷ್ಟು ದುಡ್ಡು ಅಂತೇಳಿ ಅವನು ಒಳಲ್ಕೆರೆ ಪಟ್ಟಣದಲ್ಲೇ ಇಡ್ತಾರೆ ದೊಡ್ಡ ಮಧುಕರ ನಾಯಕನ್ನ. ಆಮೇಲೆ ಅವನು ವಯಸ್ಸಾಗುತ್ತೆ ಅಲ್ಲೆಲ್ಲೋ ಕಾಟಪ್ಪನಟ್ಟಿಗೆ ಹೋಗಿ ಅಲ್ಲಿ ಸತ್ತೋಗ್ತಾನೆ ಅಂತ ಇದು ಇತಿಹಾಸ. ಪಾಪ ಮಧುಕರ ನಾಯಕ ಮತ್ತು ಜೈಲಲ್ಲಿ ಸತ್ತೋಗ್ತಾನೆ ಅವನು. ಆದರೆ ನಾವು ಒಬ್ಬ ಹೀರನ್ನು ಮೋಸದಿಂದ ಸೆರೆ ಹಿಡಿದ್ರು ಅನ್ನೋದು ಒಂದು ನಮಗೆ ಸಮಾಧಾನದ ವಿಷಯ. ಮತ್ತು ಅವನು ಅಲ್ಲೇ ರಣಾಂಗಣದಲ್ಲಿ ಒಬ್ಬ ಮನುಷ್ಯ ಸತ್ತರೆ ಅದು ಅವೀರ ಮರಣ ಅಂತ. ಹಾಗಾಗಿ ನಾವು ಕಾದಂಬರಿಕಾರರು ಅದಕ್ಕೆ ಬೇರೆ ರೀತಿಯಲ್ಲಿ ನ್ಯಾಯ ಸಲ್ಲಿಸಿ ಸಿನಿಮಾದಲ್ಲಿ ಏನು ಮಾಡಿ ಸಿನಿಮಾದಲ್ಲಿ ಹಾಗೆ ಮಾಡಬೇಕು. ಸಿನಿಮಾದ ಹೇಳಲ್ಲ ನಾನು, ಅದು ಇನ್ನೂ ಅದು ಹೀರೋಯಿಕ್ಕಾಗಿ ಪ್ರೆಸೆಂಟೇಷನ್ ಇದೆ ಬಿಡಿ, ಅದು ಬೇರೆ ವಿಷಯ. ಅದು ಬೇರೆ. ಹಾಗೆ ನಾನು ಅದಕ್ಕೆ ಹೇಳಿದ್ದು ಇತಿಹಾಸನೇ ಬೇರೆ, ಸಾಹಿತ್ಯನೇ ಬೇರೆ, ಸಿನಿಮಾನೇ ಬೇರೆ. ಹೌದು, ಇತಿಹಾಸ ನಮಗೇನು ತೆಲುಗಾವಿ ಕೊಡ್ತಾರೆ ಹಾಗೆ ನಾನು ಕಾದಂಬರಿ ಬರೆಯೋಕ್ಕಾಗಲ್ಲ. ಜೋಯಿಸ್ರು ಹೇಳ್ದಂಗೆ ನಾನು ಕಾದಂಬರಿ ಬರೆಯೋಕ್ಕಾಗಲ್ಲ, ಪುಟ್ಟಣ್ಣ ಹೇಳ್ದಂಗೆ ನಾನು ಕಾದಂಬರಿ ಬರೆಯೋಕ್ಕಾಗಲ್ಲ. ಅವರೆಲ್ಲ ನನಗೆ ಫೌಂಡೇಶನ್, ಅದನ್ನು ಇಟ್ಕೊಂಡು ನಾನು ಭವ್ಯವಾದ ಮಹಲನ್ನು ಕಟ್ಟಬೇಕಾಗುತ್ತೆ. ಡ್ಯೂಪ್ಲೆಕ್ಸ್ ಕಟ್ಟಬೇಕಪ್ಪ ನಾವು ಈಗೆಲ್ಲ. ಆಮೇಲೆ ನೋಡಿ ಅಷ್ಟಕ್ಕೆ ನಮ್ಗೆ ದುರ್ಗದ ಇತಿಹಾಸ ಮುಗಿದೋಗುತ್ತೆ. ಟಿಪ್ಪು ಸುಲ್ತಾನ್ ಆಡ್ತಾನೆ ಇಲ್ಲಿ, ಅವಾಗಲೇ ಫರಕ್ಕಾಬಾದಾಗದು. ಏ ಇವರೆಲ್ಲ ಏರೋ ಮೊಘಲರ ಮೇಲೆ ಮುಸ್ಲಿಮರು ಅಂತ ಅಷ್ಟು ದಾಖಲೆ ಇದೆ. ಭಾಳ ತಮಾಷೆ ಅಂದರೆ ನನಗೆ ಇತ್ತೀಚೆಗೆ ದಾಖಲೆ ಸಿಕ್ಕಿದ್ದು ದುರ್ಗದ ಬೇಡರದಂಗೆ ಅಂತ ಒಂದು ಕಾದಂಬರಿ ಹೇಳಿದ್ನಲ್ಲ ನಿಮ್ಮ ಹತ್ರ. ಬ್ರಿಟಿಷ್ನರ ವಿರುದ್ಧ ಏನು ಮಾಡಿದ್ರಿ ಇವರು ಅನ್ನೋದು ದಾಖಲೆ ಇಲ್ಲ. ಬಟ್ ಅದು ಬಿ ನಂಜುಂಡಸ್ವಾಮಿ ಅಂತ, ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅಂತ ತುಮಕೂರಲ್ಲಿದ್ದಾರೆ ರಿಸರ್ಚ್ ಸ್ಕಾಲರ್. ಅವರು ನಮ್ಮ ಡಾಕ್ಟರ್ ಮಹಾಂತೇಶು ಪ್ರೊಫೆಸರ್ ತೆಲಗಾವಿ ಒಂದು ಇತಿಹಾಸ ಕೂಟ ಅಂತ ಮಾಡಿದ್ದಾರೆ. ತಿಂಗಳಿಗೊಂದು ಸರ್ತಿ ನಾವು ಅದನ್ನು ಸೆಮಿನಾರ್ ಮಾಡ್ತಾ ಇರ್ತೀವಿ. ಅಲ್ಲಿಗೆ ಬಂದಾಗ ಡಾಕ್ಟರ್ ನಂಜುಂಡಸ್ವಾಮಿ ಅವರು, ನಿಮ್ಮ ಚಿತ್ರದುರ್ಗದವರಿಗೆ ಇದು ಯಾಕೋ ಗಮನಕ್ಕೆ ಬಂದಿಲ್ಲ, ಇಲ್ಲಿ ಡಾಕ್ಟರ್ ಇವನು ಆರ್ ಎಸ್ ಡಾಬ್ಸ್ ಅಂತ ಇಲ್ಲಿ ಆಡ್ತಾ ಇದ್ದ ದುರ್ಗದಲ್ಲಿ. ನೀವು ಡಬಾಸ್ ಪೇಟೆ ಅಂತ ಸಿಗುತ್ತೆ ನೋಡಿ, ಹೋಗ್ತಾ ಬೆಂಗಳೂರಿಗೆ ಹೋಗ್ತಾ. ಆ ಡಾಬ್ಸು ಚಿತ್ರದುರ್ಗ ಮತ್ತು ತುಮಕೂರಲ್ಲಿ ಡಿವಿಷನಲ್ ಕಮಿಷನರ್ ಆಗಿರ್ತಾನೆ ಅವಾಗ, ಅಧಿಕಾರಿ ಬ್ರಿಟಿಷ್ ಅಧಿಕಾರಿ ಆಗಿರ್ತಾನೆ. ಅವನು ದುರ್ಗನೂ ಮತ್ತು ಇದನ್ನು ತುಮಕೂರನ್ನು ನೋಡ್ತಿರ್ತಾನೆ ಉಸ್ತುವಾರಿಗೆ. ಅವನ ಕಾಲದಲ್ಲಿ ಇನ್ನೊಬ್ಬ ಮೋಸ್ಟ್ ಆರೋಗ್ಯಂಟ್ ಆಫೀಸರ್ ಇರ್ತಾನೆ, ಹರ್ಕ್ನೆಸ್ ಅಂತ. ಆಮೇಲೆ ಮೈಸೂರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ತಾರೆ, ಹೆಸರಿಗಷ್ಟೇ. ಬ್ರಿಟಿಷ್ನರ ಆಳ್ವಿಕೆ ಇರುತ್ತೆ, ಮುಮ್ಮಡಿ ಕೃಷ್ಣರಾಜ ಇರ್ತಾರೆ. ಬೆಂಗಳೂರಲ್ಲಿ ಮಾರ್ಕ್ಸ್ ಕಬ್ಬನ್ ಇರ್ತಾರೆ, ಆಮೇಲೆ 20-21 ಮಠಾಧೀಶರೇನು ಇಲ್ಲಿ ಚಿತ್ರದುರ್ಗದಲ್ಲಿರ್ತಾರೆ. ಅಲ್ಲಿ 7 ಜನ ಹುಡುಗರು, ಬೇಡರು ಹುಡುಗರು, ದೊಡ್ಡೇರಿ ಕಾಡಿನಲ್ಲಿ ಸೇರಿಕೊಂಡು ಒಂದು ದಂಡು ಕಟ್ಟಿ ಬ್ರಿಟಿಷ್ನರ ಮೇಲೆ ಯುದ್ಧ ಮಾಡಿದರು ಅನ್ನೋ ದಾಖಲೆ ಇದೆ. ಅದನ್ನು ನನಗೆ ನಂಜುಂಡಸ್ವಾಮಿ ಅವರು ಭಾಷಣ ಮಾಡ್ತಾ ಹೇಳಿದರು ಇಲ್ಲಿ. ಯಾಕೋ ಇಲ್ಲಿನ ಇತಿಹಾಸಕಾರರು ಇದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಬ್ರಿಟಿಷ್ನರ ಮೇಲೆ ಕೂಡ ಸಾಮಾನ್ಯರು ಬಹಳ ಮುಖ್ಯವಾಗಿ ನನಗದು ನನ್ನ ಮನಸ್ಸಲ್ಲಿ ಉಳಿದಿದ್ದು ಅಂದರೆ ಶಿಪಾಯಿ ದಂಗೆ ನಡೀತಲ್ಲ 1857, ಅದಕ್ಕಿಂತ 8 ವರ್ಷ ಮೊದಲೇ 1849 ಇಲ್ಲಿ ಯುದ್ಧ ನಡೆದಿದೆ. ಸಾಮಾನ್ಯ ಬೇಡ್ರ ಹುಡುಗರು 7 ಜನ ದಂಡು ಕಟ್ಟಿ ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ನೋ ದಾಖಲೆ ಇದೆ. 1929 ಈ ದಾಖಲೆ ಸಿಗ್ತಾ ಇತ್ತು ನನಗೆ. ನಾನೇನು ತುಮಕೂರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋದಾಗ ಚಿತ್ರದುರ್ಗದ್ದು ಸಿಕ್ತು, ಅದನ್ನು ಒಂದಷ್ಟು ಸ್ಟಡಿ ಮಾಡಿದೆ, ಅದನ್ನು ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು ಹಾಗೆ ಅಂತ ಹೇಳಿದರು. ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ಲಿ. ಇವರು ನಮ್ಮರು ಸಿಪಾಯಿ ದಂಗೆಗಿಂತ ಮುಂಚೆ ಶ್ರೀಸಾಮಾನ್ಯರು ರಾಜರೆಲ್ಲ ಹೋರಾಟ ಮಾಡಿದರು ಬಿಡಿ. ನಾನು ಹೇಳಿದ್ದೆ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಕೂಡ ಮಾಡ್ತಾನೆ, ವೀರಸಿಂಧೂರು ಲಕ್ಷ್ಮಣ ಮಾಡಿದ್ದಾನೆ, ರಾಜ ಅಸುರಪುರದ ವೆಂಕಟಪ್ಪ ನಾಯಕ ಮಾಡಿದ್ದಾರೆ. ಆದರೆ ಶ್ರೀಸಾಮಾನ್ಯರು ಯುದ್ಧ ಮಾಡಿದ್ದು ಅಂದರೆ ನಮ್ಮಲ್ಲಿ ಸಿಪಾಯಿ ದಂಗೆ ಬರುತ್ತೆ ಮಂಗಲ ಪಾಂಡೆ, ಅದು ಬಿಟ್ಟರೆ ಹಲಗಲಿ ಬೇಡ್ರ ದಂಗೆ 1858. 1849 ಈ ಹುಡುಗರು ದಾಳಿ ಮಾಡಿದ್ದಾರೆ ಬ್ರಿಟಿಷರ ಮೇಲೆ, ಇವ್ರನ್ನೂ ಒಡೆದಾಗ್ತಾರೆ, ಅದು ಬೇರೆ ವಿಷಯ. ಇವರು ದೊಡ್ಡೇರಿ ಕಾಡಿಂದ ತಪ್ಪಿಸ್ಕೊಂಡೋಗಿ ರಾಮಗಿರಿ ಕಾಡಲ್ಲಿ ಸೇರ್ಕೊಳ್ತಾರೆ, ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬಂದು ಹ್ಯಾಂಗ್ ಮಾಡ್ತಾರೆ ಅಂತ ಇದೆ. ಅದನ್ನೆಲ್ಲ ಕೇಳಿದರು. ನನಗಿದು ಯಾಕೆ ಕಾದಂಬರಿ ಬರೀಬಾರ್ದು, ಈಗ ದೊರೆಗಳ ಮೇಲೆ ಬರೆದಿದ್ದೀವಿ, ಸಾಮಾನ್ಯರ ಬಗ್ಗೆ ಬರೆಯೋಣ. ನಾನು ದೊರೆಗಳ ಬಗ್ಗೆ ಕಾದಂಬರಿ ಬರೆದ್ರು ಅದರಲ್ಲಿ ಹೆಚ್ಚು ನಾನು ಹೇಳಿದ್ದಲ್ಲ ಕಲ್ಲು ಕುಟುಕರು ಇವ್ರಿಗೆ ಜಾಸ್ತಿ ಅವ್ರ ಜೀವನನೂ ಚಿತ್ರಿಸ್ತಾ ಹೋಗ್ತೀನಿ, ಸೈನಿಕರ ಜೀವನದ ಬಗ್ಗೆಯೂ ಹೇಳ್ತೀನಿ. ಒಬ್ಬೊಬ್ಬ ನನಗೆ ಮುಖ್ಯವಾಗ್ತಾಳೆ ಮಧುಕರಿ ನಾಯಕನಿಗಿಂತ. ಹೀಗೆ ನನ್ನಲ್ಲಿ ಕೂಡ ಭರಮಣ್ಣ ನಾಯಕನ ಆಳ್ವಿಕೆ ಬಂದಾಗ ಸಾಮಾನ್ಯ ಸೈನಿಕರ ಜೀವನ ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ. ನನಗೆ ಇದನ್ನು ಬರೀಬೇಕು ಅನ್ನಿಸ್ತು, ಆದರೆ ನಮ್ಮ ಇತಿಹಾಸಕಾರರು ಅಷ್ಟೊಂದು ಗಮನ ಕೊಡಲಿಲ್ಲ ಇದ್ರ ಬಗ್ಗೆ. ಇಲ್ಲ ಬರೀಬೇಕು ಅಂತ ಒಂದು ವರ್ಷಗಟ್ಟಲೆ ಯೋಚನೆ ಮಾಡಿದೆ. ಆಮೇಲೆ ನಾನು ನಂಜುಂಡಸ್ವಾಮಿ ಅವ್ರನ್ನೇ ನಮ್ಮ ಪ್ರೊಫೆಸರ್ ತೆಲಗಾವಿ ಅವ್ರ ಮೂಲಕನೇ ನಂಜುಂಡಸ್ವಾಮಿ ಅವರ ಪರಿಚಯ. ಕೊರೋನಾ ಬೇರೆ ಇತ್ತು ಅವಾಗ,
ಒಬ್ರನ್ನೊಬ್ರು ನೋಡೋಂಗಿಲ್ಲ, ಅವರು ಇಲ್ಲಿ ಬರೋಂಗಿಲ್ಲ. ಅವ್ರ ಹತ್ರ ಮಾತಾಡಿದೆ ಫೋನಲ್ಲಿ, ಅವ್ರು ಭಾಳ ಖುಷಿಯಾಗ್ಬಿಟ್ರೆ ಏ ನೀವು ಕಾದಂಬರಿ ಬರೀತೀನಿ ಅಂದರೆ ನಾನು ವಸ್ತು ಕೊಡ್ತೀನಪ್ಪ, ಬರೀರಿ ಇದನ್ನು, ಬರೆದ್ರೆ ಚೆನ್ನಾಗಿರುತ್ತೆ, ಇದು ಒಂದು ಐತಿಹಾಸಿಕ ದಾಖಲೆ ಆಗಿಬಿಡಿಯುತ್ತೆ. ಸರಿ, ನನಗೆ ಸಾಕಷ್ಟು ಅಲ್ಲಿಂದ ಎಲ್ಲ ಆನ್ಲೈನ್ ನಮ್ಮದು ವ್ಯವಹಾರ, ಅವರು ಇಲ್ಲಿಗೆ ಇಮೇಲ್ ಮಾಡೋದು, ಅದನ್ನು ನೋಡ್ಕೊಳೋದು ಮಾಡೋದು, ಈಗೆಲ್ಲ ದಾಖಲೆಗಳು ಬಂದು. ಆದರೂ ನನಗೆ ಧೈರ್ಯ ಇಲ್ಲ, ಯಾಕೆಂದರೆ ನಮ್ಮ ಸಂಶೋಧಕರು ಇಲ್ಲಿರೋರು ಭಾಳ ಶಾರ್ಪ್, ಅವರು ಅಷ್ಟು ಸುಲಭವಾಗಿ ಒಪ್ಪಲ್ಲ. ನಾನು ಬರೆದ ಮೇಲೆ ಅದು ಇದೆಯಾ, ಅದ್ರ ಗಬ್ಬು ಏನೋ ಬರ್ದಾನ, ಅವನು ಏನು ಹೇಳಿದೆ ಅವನು ಬರ್ದ ಅಂದ್ಬಿಟ್ರೆ ಆಗುತ್ತೆ. ಅವರು ದೊಡ್ಡ ಸ್ಕಾಲರೇ ನಂಜುಂಡ್ ಸ್ವಾಮಿ, ಏನು ಮಾಡೋದು ಅಂತ ಯೋಚನೆ ಮಾಡುತ್ತೆ. ಅಷ್ಟೊತ್ತಿಗೆ ನನಗೆ ಬೆಂಗಳೂರು ಲೈಬ್ರರಿ ಒಳಗೆ ಡಾಬ್ಸ್ ಬರೆದಿರೋದ ಪುಸ್ತಕನೇ ಸಿಕ್ತು, ಆರ್ ಎಸ್ ಡಾಬ್ಸ್ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ಆಳ್ವಿಕೆ ನಡೆಸಿದ ಮನುಷ್ಯ. ರಿಮಿನಿಸೆನ್ಸಸ್ ಇನ್ ಲೈಫ್ ಆಫ್ ಮೈಸೂರು, ಸೌತ್ ಆಫ್ರಿಕಾ ಆ್ಯಂಡ್ ಬರ್ಮಾ ಅಂತ ಒಂದು ಬುಕ್ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಮೈಸೂರು ವಿಷಯ ಬಂದಾಗ ದುರ್ಗದ ವಿಷಯ ಹೇಳ್ತಾರೆ, ಐ ಮೀನ್ ಚಿಟ್ಟಡೂರ್ಗ್ ಅಂತ ಹೇಳ್ಕೊಂಡು ಹೋಗ್ತಾರೆ. ನಮ್ಮ ನಂಜುಂಡ ಸ್ವಾಮಿ ಏನು ಹೇಳ್ತಿರೋ ಅದಕ್ಕಿಂತ ಜಾಸ್ತಿ ಪೋರ್ಷನ್ಸ್ ಡಾಬ್ಸ್ ಬುಕ್ಕಲ್ಲಿ ಸಿಕ್ತು, ಅವ್ರ ಕಾರ್ಡ್ನಲ್ಲಿ ಹಾಗೆ ಹೇಳಿದ್ರು. ಆಮೇಲೆ ನೋಡಿ, ಅವನು ಡಾಬ್ಸ್ ತುಂಬ ಒಳ್ಳೆಯ ಅಧಿಕಾರಿ, ದೇವಸ್ಥಾನದಲ್ಲಿ ಬಿಟ್ಕೊಳಲ್ಲ ಅಂದರೆ ನಮ್ಮ ಚರ್ಚಿಗೆ ಬರ್ರಿ ಅಂತಿದ್ದ ಅವನು. ಇವರೇನೋ ಮತಾಂತರ ಮಾಡ್ತಾರೆ ಅಂತ ಇವರೇನು ಹೇಳ್ತಾರೆ, ಅದೇನೇ ಇರಲಿ ಮಾನವೀಯತೆ, ಮೈ ಮುಟ್ಟಿ ದಲಿತರನ್ನ ಮಾತಾಡಿಸ್ತಾ ಇದ್ದ. ನಂಬರ್ ಮುಟ್ಸೋದೇ ಇಲ್ಲಲ್ಲ ಅವ್ನು, ಮುಟ್ಸ್ಕೊಳ್ಳೋದೇ ಇಲ್ಲ, ಈಗಲೂ ಮುಟ್ಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ ಬೇಕಾದ್ರೆ ಮನೆ ಒಳಗೆ ಬಿಟ್ಕೊಂಡೆ. ಅವನು ಮೈ ಮುಟ್ಟು ಮಾತಾಡಿಸ್ತಿದ್ದ, ಬನ್ನಿ ಚರ್ಚಿಗೆ ಅಂತ ಕರಿತಿದ್ದ. ಆಮೇಲೆ ನಮ್ಮ ಸ್ಕೂಲ್ಗಳಿಗೆ ಬನ್ನಿ, ಅಲ್ಲಿ ಗುರುಕುಲಕ್ಕೆ ಬಿಟ್ಟರೆ ನಮ್ಮ ಸ್ಕೂಲ್ ಮಾಡಿದ್ದು ಬರ್ರಿ ಅಲ್ಲಿ, ಇವತ್ತು ಕಾನ್ವೆಂಟ್ಗಳಿದ್ದಾವೆ ನಮಗೆ. ಆ ಥರ ನೇಚನ್ ಬಹಳ ಮುಖ್ಯವಾಗಿ ನನಗನ್ಸಿದ್ದು ಅಂದರೆ, ಮಾರಿ ಕಣಿವೆಗೆ ಅವಾಗಲೇ ಪ್ಲಾನ್ ಆಗ್ತಾನೆ ಅವನು, ಮಾರಿ ಕಣಿವೆ ಡ್ಯಾಮ್ ಕಟ್ಟಿಸ್ಬೇಕು ಅಂತ ಮುಂಬಡಿ ಕೃಷ್ಣರಾಜ ಒಡೆಯರ್ ಇದ್ದಾಗ. ಆಮೇಲೆ ಇಲ್ಲಿ ಕೂಡ ಫಾಫೆಮ್ ಅಂತ ಒಬ್ಬ ಅಧಿಕಾರಿ, ಅವನು ಬರೋದಕ್ಕಿಂತ ಮುಚ್ಚಿರ್ತಾನೆ. ಆಮೇಲೆ ಇವನ್ನ ನೇಮಿಸ್ತಾರೆ ಅವರು, ಮಾರ್ಸ್ ಕಬ್ಬನ್ನು, ನೀನು ದುರ್ಗದಲ್ಲಿ ಆಳ್ವಿಕೆ ನಡೆಸುವಂತೆ. ಆಮೇಲೆ ಇಲ್ಲಿ 20-21 ಮಠಾಧೀಶರು ಕಚ್ಚಾಡ್ತಿರ್ತಾರೆ, ಒಬ್ಬ ಮಠಾಧೀಶ ಸತ್ತಾಗ ಚೆನ್ನಾಗಿ ಪಟ್ಟಕ್ಕೇರಕ್ಕೆ ಇವರದೇ ಕಚ್ಚಾಟ, ಶಿವರುದ್ರನ ಆಡಬೇಕು ಅಂತ ಕೆಲವರು, ಆವೇರಿನರು ಸ್ವಾಮಿಗಳು ಆಗಬೇಕು ಅಂತ ಇವ್ರದ್ದು ಕಿತ್ತಾಟ ನಡೀತಿರುತ್ತೆ. ಅವಾಗ ಮುಂಬಡಿ ಕೃಷ್ಣರಾಜ ಒಡೆಯರ್ ಗುರುಸಿದ್ದಪ್ಪ ಅಂತ ಒಬ್ಬನ ಕಳಿಸ್ತಾರೆ, ಇವನಿಗೆ ಪಟ್ಟ ಕಟ್ರಿ ಅಂತ. ಇಲ್ಲಿಯ ವೀರಶೈವ ಕೋಮರರು, ಇಲ್ಲಿನ ಜನಗಳು ಒಪ್ಪಲ್ಲ, ಮುಂಬಡಿ ಕೃಷ್ಣರಾಜ ಕಳಿಸಿದ ತಕ್ಷಣ ನಾನು ಒಪ್ಕೊಂಬಿಡೋದಾ ಅಂತ ಹಿಂಗೆ ಜಗಳ ನಡೀತು, ಅದು ಕಂಪ್ಲೇಂಟ್ ಆಗಿ ಬರುತ್ತೆ. ಇದು ವಿಕ್ಟೋರಿಯಾ ರಾಣಿವರೆಗೂ ಹೋಗುತ್ತೆ ಇದು ಮಠದ ಗಲಾಟೆ. ಅವಾಗ ಅವರು ಏನು ಮಾಡ್ತಾರೆ, ಇವೆಲ್ಲ ನಮ್ಗೆ ಯಾಕೆ ಒಂದು ಚುನಾವಣೆ ನಡೆಸ್ಬಿಡ್ರಿ, ಯಾಕೆ ಅವ್ರಿಗೆ ಪಟ್ಟ ಕಟ್ಟಿರಿ ಅಲ್ಲ. ಅವು ಚುನಾವಣೆಗಳು ಬಂದ್ವು ಅವಾಗ, ಅವಾಗ ಇಲ್ಲಿ ಚುನಾವಣೆ ನಡೆಸಿ ಒಬ್ಬ ಸ್ವಾಮಿ ಇಲ್ಲಿ ನಡೆಸಿ ಪಟ್ಟ ಕಟ್ತಾರೆ ಡಾಪ್ಸು. ಆದರೆ ಅವನು ಇವ್ರು ಮಠಕ್ಕೆ ಕರೀತಾರೆ ಮಠ, ಅವನು ಮಠ ಮಾನ್ಯ ದೇವಸ್ಥಾನಕ್ಕೆ ಬರೋಲ್ಲ, ನಾನು ಚರ್ಚಿಗೆ ಮಾತ್ರ ಹೋಗೋನು ಅಂತ, ನಾನು ಯಾವುದಕ್ಕೂ ಕಾರಿಡಲ್ಲ ಅಂತ. ಇದೆಲ್ಲ ಅವನೇ ಬರ್ಕೊಂಡಿದ್ದಾನೆ. ಆಮೇಲೆ ಅವನು ಯಾವನೋ ಒಂದು ಸರ್ತಿ ವಾಕಿಂಗ್ ಕುದುರೆ ಮೇಲೆ ಬರ್ತಿರೋ ಟೈಮ್ನಲ್ಲಿ ಮಠದ ಮುಂದೆ ಬಾಸಿ ಬರ್ತಾ ಇರ್ತಾನೆ, ತೆರಿಗೆ ಎಲ್ಲ ವಸೂಲು ಮಾಡೋಕ್ಕೆ ಹೋಗ್ತಿರ್ತಾರೆ ಹಳ್ಳಿಗಳ ಮೇಲೆ ಟ್ಯಾಕ್ಸ್ಗೆ. ಅವಾಗ ಸ್ವಾಮಿಗಳಲ್ಲಿ ವಾಕಿಂಗ್ ಅಡ್ಡಾಡ್ತಿರ್ತಾರಲ್ಲ ಸಂಜೆ ಹೊತ್ತು, ಅಯ್ಯೋ ಡಾಬ್ಸ್ ಬಂದರು ಬನ್ನಿ ಬನ್ನಿ ಅಂತ ಒಳಗಡೆ ಕರ್ಕೊಂಡೋಗ್ತಾರೆ. ಒಳಗೆ ಕರ್ಕೊಂಡೋಗಿ ನೀವು ಕೂರಿಸ್ತಾರೆ, ಇಲ್ಲಿ ಕೂತ್ಗಳಿ ಅಂತ ತೋರಿಸ್ತಾರೆ. ಇವನು ಅವರು ತೋರಿಸಿದ ಕುರ್ಚಿ ಹತ್ರ ಕೂತ್ಕೊಂಡು ದೊಡ್ಡದಾಗಿ ಹಾಕಿರ್ತಾರೆ ಸಿಂಹಾಸನದ ರೀತಿ ಕುರ್ಚಿ, ಅಲ್ಲಿ ಹೋಗಿ ಕೂತ್ಕೊಂಡಂತೆ ಡಾಬ್ಸ್ ಸ್ವಾಮಿಗಳು ಕೂತ್ಕೊಂಡ ಜಾಗದಲ್ಲಿ. ಅವರು ಏನು ಮಾತಾಡಲಿಲ್ಲಂತೆ, ಅವನಿಗೆ ಹಾನರ್ ಮಾಡಿದರು. ಆದರೆ ಅವನು ಹೊರಗಡೆ ಬಂದು ಇದು ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಂತ ಅವನು ಬರ್ಕೊಂಡಿದ್ದಾನೆ. ನಾನು ಜನ ಕೊಂಡಾಡಿದ್ರು ಅಂತ ಖಂಡಿತ ಕೊಂಡಾಡಿರಲ್ಲ, ಅದು ಬೇರೆ ವಿಷಯ. ಹಾಗೆ ಅವನು ಒಂದು ಹನಿನ ರಕ್ತ ಚಲ್ಲದೆ ನಾವು ಆ ಹುಡುಗರನ್ನ ಸೆರೆ ಹಿಡಿದ್ವಿ, ಹ್ಯಾಂಗ್ ಮಾಡಿದ್ವಿ ಅಂತ. ಇವ್ರನ್ನೆಲ್ಲರೂ ಸೆರೆ ಹಿಡಿದರೆ ಎಲ್ಲರನ್ನೂ ಕೊಂದಿದ್ದಾರೆ. ನಮ್ಗೆ ಯಾಕೆ ಈ ಹುಡುಗರು ಅಥವಾ ಟಿಪ್ಪು ಕಿತ್ತೂರು ರಾಣಿನೇ ಆಗಲಿ ಝಾನ್ಸಿ ರಾಣಿನೇ ಆಗಲಿ ಇವರೆಲ್ಲ ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂದರೆ, ಗಾಂಧಿ ಬರೋವರೆಗೂ ಆ ಕಾವನ್ನು ಹಾಗೆ ಹಿಡಿದ್ರು ಇವರು. ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬೇಕು, ನಮ್ಮದು ಭೂಮಿ ಇದು, ನಮಗೆ ಸ್ವಾತಂತ್ರ್ಯ ಬರಬೇಕು ಅಂತ ಈ ಸ್ವಾತಂತ್ರ್ಯದ ಕಿಚ್ಚನ್ನು ಅಲ್ಲಿವರೆಗೂ ಕಾಪಾಡಿದರು ಮಹಾತ್ಮ ಗಾಂಧಿ. ಅದಕ್ಕೆ ನಾವು ಮಹಾತ್ಮ ಅಂತೀವಿ ಅವರಿಗೆ, ಆತನು ಕೂಡ ಶ್ರೀಸಾಮಾನ್ಯ. ಇವತ್ತು ಮಹಾತ್ಮ ಗಾಂಧಿ ನಮ್ಗೆ ಹೀರೋ ಆಗಲಿಲ್ಲ, ಗೋಡ್ಸೆ ಹೀರೋ ಆಗಿದ್ದಾನೆ, ಅದು ಬೇರೆ ವಿಷಯ ಬಿಡಿ, ಅದು ಕಾಲಾಯತಸ್ಮೈ ನಮ್ಮ ಅಂತ ಹೇಳ್ತಾರೆ, ಹಾಗಾಗಿದೆ ಇವತ್ತು. ಮದಕರಿ ನಾಯಕರಾಳಿದ ಕೋಟೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಅವನು ಈ ಬಿಲ್ಟ್ ಅವ್ರದ್ದು ಬಾಡಿನೇ ಭವ್ಯವಾಗಿರುತ್ತೆ, ಪಾಳೆಗಾರರೆಲ್ಲ ಹಾಗಿದ್ರು, ಆ ಹುಡುಗ ಹಾಗಿದ್ದ. ಅವನು ಬ್ರಿಟಿಷ್ನರ್ ವಿರುದ್ಧ ಹೋರಾಟ ಮಾಡ್ತಾನೆ, ಸುರ್ಪುರದ ವೆಂಕಟಪ್ಪ ನಾಯಕ. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಗಾಂಧಿ ಹೋರಾಟ ಮಾಡ್ದೇನೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು, ಅದು ಅವ್ರ ಶಕ್ತಿ. ಅದು ಅಹಿಂಸೆಯ ಹೋರಾಟ, ಹಿಂಸೆ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ ಅಹಿಂಸೆಯಿಂದ. ಈಗ ಇವರು ವ್ಯಾಪಾರ ಮಾಡೋಕ್ಕೆ ಅಂತ ಬಂದರು,
ವ್ಯಾಪಾರ ಇವ್ರು ಎಷ್ಟು ಜನ ಇದ್ರು ಒಂದು 23 ಜನ ವ್ಯಾಪಾರ ಮಾಡೋಕ್ಕೆ ಅಂತ ಬಂದು ಇಲ್ಲೇ ಸೈನ್ಯ ಕಟ್ಟಿ ನಮ್ಮರನ್ನೇ ಸೈನಿಕರು ಮಾಡ್ಕೊಂಡು ನಮ್ಮ ರಾಜರನ್ನೇ ಧೂಳಿಪಟ ಮಾಡಿದ್ದಾರೆ. ಈಗ ನಾವು ಸಮರ್ಥರು ಅಸಮರ್ಥರು ನಾವು ಯೋಚನೆ ಮಾಡ್ಬೇಕು. ಇತಿಹಾಸದಲ್ಲಿ ನಮ್ಮಲ್ಲಿ ಜಾತಿಗಳು ತುಂಬ ಇದ್ದರಿಂದ ಒಗ್ಗಟ್ಟಿರಲಿಲ್ಲ. ಜಾತಿಗಳು 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 ಧರ್ಮಗಳು ಅದನ್ನೇ ಇವರು ವ್ಯಾಪಾರಕ್ಕೆ ಬಂದರೆ ಇದನ್ನೇ ವ್ಯಾಪಾರ ಮಾಡ್ಕೊಂಡ್ರು. ಆ ಧರ್ಮಕ್ಕೆ ಈ ಧರ್ಮಕ್ಕೆ ತಂದಿಡೋದು, ಜಾತಿಗೆ ಜಾತಿಗೆ ತಂದಿಡೋದು, ಮೇಲೆ ರಾಜನ ಇವ್ರು ಕಟ್ಟೋದು. ಹೀಗಾಗಿ ವ್ಯಾಪಾರ ಮಾಡೋಕ್ಕೆ ಬಂದರೆ ಇಡೀ ಭಾರತವನ್ನೇ ಆಕ್ರಮಿಸಿ ಆಳ್ತಿದ್ರು. ಇವರು ಏನು ವ್ಯಾಪಾರ ಮಾಡೋಕ್ಕೆ ಬಂದಿದ್ರು ವ್ಯಾಪಾರನೇ ಆಗದಂಗೆ ಮಾಡಿಬಿಟ್ರು. ಇವರು ಉಪ್ಪದ ಯಾರು ಕೊಂಡ್ಕೊಳ್ಳೋದು, ಉಪ್ಪಿನ ಸತ್ಯಾಗ್ರಹ ಮಾಡಿದರು, ಬಟ್ಟೆನೇ ಕುಂತ್ಕೊಳ್ಳಿ ಚರಕದಲ್ಲಿ ನೋಡ್ಬೇಕು ನಾವು ಬಟ್ಟೆ ತೆಗಿತೀವಿ ಅಂದರು. ಹೀಗೆ ಇವರು ವ್ಯಾಪಾರನೇ ಬಂದ್ ಮಾಡಿಬಿಟ್ರು ಗಾಂಧಿ. ಇನ್ನೇನು ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ, ವ್ಯಾಪಾರವೇ ಇಲ್ಲ ಅಂದಮೇಲೆ ಇಲ್ಲಿ ಎಷ್ಟು ದೋಚ್ಕೊಂಡು ಹೋಗಿ ಸಾಧನೆ ಅಷ್ಟು ದೋಚ್ಕೊಂಡು ಅವ್ರು ಹೋದರು. ನೋಡ್ರಿ, ನನಗೆ ಭಾಳ ಮುಖ್ಯವಾಗಿ ಈ ಮುಸ್ಲಿಂ ನವಾಬರು ಆಳಿದ್ರಲ್ಲ, ಅವರು ಲೂಟಿ ಮಾಡಿ ತಗೊಂಡು ಹೋಗಲಿಲ್ಲ. ಯಾರೋ ಗಜ್ನಿ ಮಹಮ್ಮದ್ದು ಗೋರಿ ಮಹಮ್ಮದ್ ಮಾಡಿರ್ಬೋದು. ಆಮೇಲೆ ಬಂದವರೆಲ್ಲ ಮೊಘಲರು ಇಲ್ಲಿ ದುಡ್ಡನ್ನು ಇಲ್ಲಿಗೆ ಹಾಕಿದ್ದಾರೆ. ಇಲ್ಲೇ ಅರಮನೆಗಳನ್ನ ಕಟ್ಕೊಂಡ್ರು, ಮಸೀದಿಗಳನ್ನ ಕಟ್ಕೊಂಡ್ರು, ಮಂದಿರಗಳು ಕಟ್ಕೊಂಡ್ರು, ಇಲ್ಲೇ ಆಳಿ ಇಲ್ಲೇ ಆ ದುಡ್ಡನ್ನು ಹಾಕಿದ್ದಾರೆ. ಲೂಟಿ ಮಾಡಿದ್ದು ಅಂದರೆ ಇವರು ಯಾರು, ಬ್ರಿಟಿಷ್ನವ್ರು ಲೂಟಿ ಮಾಡಿ ತಗೊಂಡೋದ್ರು. ಹೋಗ್ಬೇಕಾರೆ ಸುಮ್ಮನೆ ಹೋಗಲಿಲ್ಲ, ಅವರು ಸುಮ್ಮನೆ ಅಧಿಕಾರ ಕೊಡ ಲೂಟ್ ಮಾಡಿಬಿಟ್ಟು ತಗೊಂಡೋದ್ರು. ಆದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಕೂಡ ಹಿಂದೂ ಮುಸ್ಲಿಂ ಇಬ್ಬರೂ ಸೇರಿ ಹೋರಾಟ ಮಾಡಿದ್ರಿಂದ ಬಂತು ಅನ್ನೋದು ಕೂಡ ನಾವು ಅದನ್ನು ನಾನು ಇವನು ದುರ್ಗದ ಬೇಡ್ರದಂಗೆ ಇಲ್ಲ ಅದನ್ನು ಹೇಳ್ತೀನಿ. ಹಿಂದೂ ಮುಸ್ಲಿಮ್ಸ್ ಒಂದಾಗಿದ್ದರಿಂದ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅವರು ಹೋರಾಟ ಮಾಡಿದರು, ಅವರಂತೂ ಯಾವಾಗಲೂ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿರೋ ಜನ. ಅವರು ಮನೆಗಳಲ್ಲೇ ಆಯುಧಗಳನ್ನ ಇಟ್ಕೊಂಡಿರ್ತಿದ್ರು ಅಂತ ಕೇಳಿದ್ವು ನಾವು. ಹಾಗೆ ಹೋರಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು, ಆಗ ಸ್ವಾತಂತ್ರ್ಯ ಸಿಕ್ತು. ಆದರೆ ಆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮಲ್ಲಿ ನೋಡಿರಿ, ಆಮೇಲೆ ನಾನು ಇನ್ನೊಂದು ಕಾದಂಬರಿಯಲ್ಲ ಹೇಳ್ತಾ ಹೋಗ್ತೀನಿ. ಇಷ್ಟಾದಮೇಲೆ ಕೂಡ ಆ ಕಿಚ್ಚನ್ನ ಹಾಗೆ ಬೆಳೆಸ್ಕೊಂಡ್ರು. ಗಾಂಧಿ ಪಿರಿಯಡಲ್ಲಿ ಕೂಡ ನಮ್ಮ ರಾಷ್ಟ್ರನಾಯಕ ನಜಲಿಂಗಪ್ಪ ಅಂತ ಹೆಸರು ಕೇಳಿದ್ರು ನೀವು. ನಜಲಿಂಗಪ್ಪನವರು ಉಪ್ಪಿನ ಸತ್ಯಾಗ್ರಹ ಮಾಡಿದರು, ಇಲ್ಲಿ ತುರ್ನೂರು ಪಿಕೆಟಿಂಗ್ ನಡೀತು. ಅವರು ಜೈಲಿಗೆ ಹೋದರು, ಜೈಲನ್ನು ಅನುಭವಿಸಿದರು. ಆಮೇಲೆ ಅವರು ಮುಖ್ಯಮಂತ್ರಿ ಕೂಡ ಆದರು. ರಾಷ್ಟ್ರನಾಯಕ ನಜಲಿಂಗಪ್ಪನವರು ಹೇಳಬೇಕಾಗತ್ತೆ, ಬ್ರಿಟಿಷ್ನರ್ ಪೀರಿಯಡ್ ಬಂದಮೇಲೆ ರಾಜರು ಅಲ್ಲದೆ ಇರೋರು. ಆಮೇಲೆ ಭೀಮಪ್ಪ ನಾಯಕ ಅಂತಿದ್ರು, ಭೀಮಪ್ಪ ನಾಯಕ, ವಾಸುದೇವರಾವ್ ಅಂತ ಇದ್ದರು. ಇವರೆಲ್ಲ ಆ ಕಾಲದಲ್ಲಿ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರ ಹೆಸರೆಲ್ಲ ಬರುತ್ತೆ. ಇವರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ರಾಷ್ಟ್ರನಾಯಕರಂತಲೇ ಪ್ರಖ್ಯಾತರಾದರು, ನಾಲ್ಕು ಸರಿ ಮುಖ್ಯಮಂತ್ರಿಯಾಗಿದ್ದರು. ಹೀಗೆ ನನಗೆ ರಾಜರೆಷ್ಟು ಮುಖ್ಯ ಆಗ್ತಾರೋ ಬೇಡರು ಅಷ್ಟೇ ಮುಖ್ಯ ಆಗ್ತಾರೆ. ನೋಡಿರಿ, ಹಲಗಲಿ ಬೇಡರು ಕೂಡ ಆ ಕಡೆ ಊಟ 1858 ಹೋರಾಟ ಮಾಡಿದ್ದಾರೆ. ಆಮೇಲೆ ರಾಜ ಸುರಪುರದ ವೆಂಕಟಪ್ಪ ನಾಯಕನ ಬಗ್ಗೆನೂ ಕೂಡ ನಾನು ಕಾದಂಬರಿ ಬರೆದೀನಿ. ಇಲ್ಲಿ ಡಾಪ್ಸ್ ಇದ್ದಂಗೆ ಅಲ್ಲ ಮೊಡೋಸ್ ಟೇಲರ್ ಅಂತ ಒಬ್ಬನಿರ್ತಾನೆ, ಅವ್ನು ಟೇಲರ್ ಮಂಜಿಲ್ ಅಂತಲೇ ಕಟ್ಕೊಂಡಿದ್ದಾನೆ. ಅದು ಐ ಬಿ ಆಗಿದೆ ಈಗ. ಅದು ನಾನು ಗುಲ್ಬರ್ಗ ತೆಗಿದ್ದಾಗ ಅದನ್ನೆಲ್ಲ ನೋಡಿದೆ. ವಾಗಿನಗೇರಿ ಕೋಟೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅದ್ಭುತ. ಇಲ್ಲಿ ಸುರಪುರದ ವಂಶಸ್ಥರ ಬಗ್ಗೆ ಹೇಳೋದಾದರೆ ನಾಯಕರಸರೇ ಅವರು ಕೂಡ, ಅವ್ರದ್ದು ಅದ್ವಿತೀಯ ಇತಿಹಾಸ. ನಾವು ಚಿತ್ರದುರ್ಗದ ಇತಿಹಾಸನ ಕೇಳಿ ನಮಗೆ ರೋಮಾಂಚನ ಅಂತೀವಿ. ರೋಮಾಂಚನ ಆಗಂಗೆ ಮಾಡಿದ್ದೀವಿ ನಾವು ಸಾಹಿತಿಗಳು. ಆದರೆ ನಿಜವಾದ ರೋಮಾಂಚನ ಆಗೋದು ನಾವು ಅಲ್ಲಿ ಸುರಪುರದ ಸಂಸ್ಥಾನದ ಬಗ್ಗೆ ಓದಬೇಕು. ನಮ್ಮ ಡಾಕ್ಟರ್ ಅಮರೇಶ್ ಎತ್ಗಲ್ಲು ಪಿ ಎಚ್ ಡಿನ ಮಾಡಿದರು. ಇಷ್ಟು ದಪ್ಪ ಪುಸ್ತಕಗಳು, 3 ಪುಸ್ತಕಗಳು ಬರೆದಿದ್ದಾರೆ. ಅದನ್ನೆಲ್ಲ ಓದಿದಾಗ ನಾನು ದಂಗಾಗೋಗ್ಬಿಟ್ಟೆ. ಎಂಥ ಪರಾಕ್ರಮಿಗಳು ಅಂದರೆ, ಇಲ್ಲಿ ಬರೇ ಮೊಘಲರ ಮೇಲೆ ಈ ಹೈದರಾಲಿ ಮೇಲೆ ಯುದ್ಧ ಮಾಡಿದ್ದು ಅದನ್ನೇ ನಾವು ಕೊಂಡಾಡ್ತೀವಿ. ಮಹಾವೀರರು ಇವರು, ಮಹಾವೀರರೇ ಅದು ಎರಡು ಮಾತಿಲ್ಲ. ನಮ್ಮವ್ರು ನಮಗೆ ದುರ್ಗ ನಮ್ಮದು, ಸ್ವರ್ಗ ನಮ್ಮದು, ದುರ್ಗ ನಮ್ಮ ಸ್ವರ್ಗ. ಆದರೆ ಅಲ್ಲಿ ಸುರಪುರದಲ್ಲಿ ಏನಾಗಿದೆ ಅಂದರೆ, ಮಹಾವೀರರವರು ನೋಡ್ರಿ, ಅಲ್ಲಿ ಸುರಪುರ ಸಂಸ್ಥಾನ ಆಳಿದ ನಾಯಕರಸರು ಫ್ರೆಂಚರ ಮೇಲೆ, ಪೋರ್ಚುಗೀಸರ ಮೇಲೆ, ಡಚ್ಚರ ಮೇಲೆ, ಆದಿಲ್ ಶಾಹಿಗಳ ಮೇಲೆ, ಬಹುಮನಿ ಸುಲ್ತಾನರ ಮೇಲೆ, ಹೈದರಾಬಾದ್ ನಿಜಾಮರ ಮೇಲೆ, ಆಮೇಲೆ ಬ್ರಿಟಿಷ್ನರ ಮೇಲೆ ಇಷ್ಟು ಜನದ ಮೇಲೆ ಹೋರಾಟ ಮಾಡ್ತಾರೆ. ಅವರೇನು ಕಡಿಮೆ ಇಲ್ಲ. ಅವರು ಅಷ್ಟರ ಎಲ್ಲರ ಮೇಲೆ ಹೋರಾಟ ಮಾಡ್ಕೊಂಡು ಹತೋಟಿನಲ್ಲಿ ಇಟ್ಕೊಂಡಿರ್ತಾರೆ, ಆಳ್ವಿಕೆ ನಡೆಸ್ತಾರೆ. ಕೊನೆ ದೊರೆನ ಈ ಸುರಪುರದ ವೆಂಕಟಪ್ಪ ನಾಯಕನ ಮೊಡೋಸ್ ಟೇಲರೇ ಬೆಳೆಸಿರ್ತಾನೆ. ಆ ಮೊಡೋಸ್ ಟೇಲರೇ ಇವನ್ನ ಬೆಳೆಸಿರ್ತಾನೆ. ಯುವಕ ಇದ್ದಾಗಲಿಂದಲೂ ಕೂಡ ಬೆಳೆಸಿರ್ತಾನೆ, ಬಾಲಕನಿದ್ದಾಗಿಂದ ಕೂಡ. ರಾಣಿ ಈಶ್ವರಮ್ಮ ಅಂತ ಅವ್ರ ತಾಯಿ ಬರ್ತಾಳೆ, ದೊಡ್ಡ ವೆರಿ ಗ್ರೇಟ್ ಕ್ಯಾರೆಕ್ಟರ್ ಅದು. ಈ ರಾಣಿ ಓಬಳವನಾಗ್ತಿದ್ದಾಗೆ ಆಯಮ್ಮ ಮಗನ ಅಷ್ಟು ಪ್ರೀತಿಯಿಂದ ಬೆಳೆಸ್ತಾ ಇದ್ದರು. ಅವ್ರು ನಿನ್ನ ಅವ್ರ ಸ್ವಾರ್ಥಕ್ಕೆ ನೀನು ಬೆಳೆಸ್ತಾ ಇದ್ದರೆ ನೀನು ಹುಷಾರಾಗಿರು, ನಿನ್ನ ಸುಮ್ಮನೆ ನೀನು ಹೆಸರಿಗೂ ರಾಜ ಅಲ್ಲ, ನಿನ್ನ ಸಿಂಹಾಸನ ಮೇಲೆ ಕೂರಿಸಿಲ್ಲ ಅವರು, ನಿನ್ನ ಸಾಕ್ತಾ ಇದ್ದಾರೆ ಹುಷಾರಾಗಿರು ಅಂತ. ಅದು ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರುತ್ತೆ ಅದು ಕಾದಂಬರಿನಲ್ಲಿ. ಅದು ಮತ್ತು ಮೊಡೋಸ್ ಟೇಲರು ಅವನು ಒಳ್ಳೆ ಮನುಷ್ಯನೇ, ಬಟ್ ಅಷ್ಟೆಲ್ಲ ಸಾಕದನ ವಿರುದ್ಧವಾಗಿ ಇವನು 24 ವರ್ಷದ ಹುಡುಗ ಅಷ್ಟೇ ಅವನು. ಅವನು ಈ ಬಿಲ್ಟ್ ಅವ್ರದ್ದು ಬಾಡಿನೇ ಭವ್ಯವಾಗಿರುತ್ತೆ. ಪಾಳ್ಯಗಾರರೆಲ್ಲ ಹಾಗಿದ್ದರು.
ಆ ಹುಡುಗ ಆಗಿದ್ದ ಅವನು ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡ್ತಾನೆ, ಸುರಪುರದ ವೆಂಕಟಪ್ಪ ನಾಯಕ. ಅದ್ರ ಬಗ್ಗೆನೇ ನಾನು ಒಂದು ದಿವಸ ಎಲ್ಲ ಬೇಕಾದ್ರೆ ಮಾತಾಡ್ತೀನಿ ಯಾವಾಗಾದ್ರೂ ಒಂದು ಸರಿ ಅವಕಾಶ ಸಿಕ್ಕಾಗ. ಸುರಪುರದ ಕಾದಂಬರಿ ರಿಲೀಸ್ ಆಗಲಿ, ಅದು ಕೂಡ ಆಗ್ತಾಯಿದೆ. ಭಾಳ ದೊಡ್ಡ ಚರಿತ್ರೆ ಅವ್ರದ್ದು. ಅಲ್ಲಿ ಕೂಡ ಗಡ್ಡಿ ಪಿಟ್ಟ ನಾಯಕ ಅಂತಾರೆ ಬರ್ತಾನೆ, ಅಲ್ಲೊಬ್ಬನು ಬಹಿರಿ ರಂಗಪ್ಪ ನಾಯಕ ಅಂತಲೂ. ಕೆಲವರ ಹೆಸರುಗಳೆಲ್ಲ ಮಹಾಪರಾಕ್ರಮಿಗಳವರು. ಎಂಥೆಂಥ ದೇವಸ್ಥಾನಗಳನ್ನು ವಾಗಿನಗೇರಿ ಕೋಟೆ ಬಿಲ್ಡಪ್ ಮಾಡಿದ್ದಾರೆ. ಔರಂಗಜೇಬ ಇವ್ರನ್ನ ಹೊಗಳಿರೋ ಪತ್ರ ಇದೆ ಅಲ್ಲಿ. ಹೌದು ಹೌದು, ಔರಂಗಜೇಬ ಅವನ ಪರವಾಗಿ ಯುದ್ಧ ಮಾಡ್ತಾರೆ ಇವರು. ಇವರೆಲ್ಲ ಅಷ್ಟೇ, ಯಾವಾಗ ಇವನು ಶತ್ರುವಾಗ್ತಾನೋ ಅಂದರೆ ಅವನು ಮೃತ ಅಥವಾ ಸಸ್ಯಕ್ಕೆ ಇವರು ಪರಾಕ್ರಮ ಪಣವಾಗಿಡ್ತಾರೆ. ನಿನ್ನ ಕೈಲಾಗಲಿಲ್ಲ, ನಾನು ಗೆದ್ಕೊಡ್ತೀನಿ ಬಿಡಪ್ಪ ಅಂತಾರೆ ಅಷ್ಟೇ. ಹಾಗೆ ಇವರು ಬದುಕೊಂಡು ಬರ್ತಾರೆ. ಆದರೆ ಬ್ರಿಟಿಷ್ನರ ಹತ್ರ ಏನೂ ನಡೆಯಲ್ಲ, ಅವ್ರ ಕುತಂತ್ರಿಗಳು ಅವರವ್ರಿಗೆ ತಂದಿಟ್ಬಿಡ್ತಾರೆ. ಹಾಗಾಗಿ ಆಕ್ರಮಿಸ್ಕೊಳ್ತಾರೆ ಸುರಪುರ. ಆಮೇಲೆ ಅವನು ಯುದ್ಧ ಮಾಡ್ತಾನೆ, ಮಹಾಪರಾಕ್ರಮಿ ಅವನು. ಸುರಪುರದ ವೆಂಕಟಪ್ಪ ನಾಯಕ 24 ವರ್ಷದ ಹುಡುಗ, ಅವ್ರ ಮೇಲೆ ಯುದ್ಧ ಮಾಡ್ತಾನೆ. ಅವನಿಗೂ ಏನು ಅಲ್ಲಿ ಜಯ ಸಿಗೋದಿಲ್ಲ, ಅದು ಬೇರೆ ವಿಷಯ. ಬಟ್ ಇವರೆಲ್ಲ ಗಾಂಧೀಜಿ ಬರೋವರೆಗೂ ಆ ಕಾವನ್ನು, ಆ ಕಿಚ್ಚನ್ನು, ಸ್ವಾತಂತ್ರ್ಯದ ಕಿಚ್ಚನ್ನು ಹಾಗೇ ಕಾಪಾಡ್ಕೊಂಡು ಬಂದರು. ಅದರಿಂದ ಇವರು ಕೂಡ ನಮಗೆ ಮುಖ್ಯವಾಗ್ತಾರೆ. ನೀವು ಹೇಳಿದ್ರಲ್ಲ ಹಾಗೆ, ಇವ್ರದ್ದು ಹಿಂಸಾತ್ಮಕ ಹೋರಾಟ ಆದರೆ ಅಹಿಂಸೆಯಿಂದ ವ್ಯಾಪಾರ ಮಾಡೋಕ್ಕೆ ಬಂದವ್ರು ವ್ಯಾಪಾರ ನಿಲ್ದಂಗೆ ಮಾಡಿಬಿಟ್ರು ಅವರು. ಹಾಗೆ ಪಿಕೆಟಿಂಗ್ ಎಲ್ಲ ನಡೆಸಿ ಪೋಸ್ಟ್ ಆಫೀಸ್ ಎಲ್ಲ ಸುಟ್ಟು, ಅದು ಹೋರಾಟ ಮಾಡೋರು ಇದ್ದರು, ಇವರು ಹಂಗೆ ಸತ್ಯಾಗ್ರಹ ಮಾಡೋರು ಇದ್ದರು. ಸತ್ಯಾಗ್ರಹನ ನಮಗೆ ತಂದುಕೊಟ್ಟಿದ್ದೆ, ಅದರದ್ದು ಮಹತ್ವ ಏನು ಅನ್ನೋದನ್ನು ತಂದುಕೊಟ್ಟಿದ್ದೆ ಗಾಂಧಿ. ಅಹಿಂಸೆ ಅಂದರೆ ಏನು ಅಂತ ತಂದುಕೊಟ್ಟಿದ್ದೆ ಗಾಂಧಿ. ಹಾಗೆ ಇವನ್ನೆಲ್ಲ ಹೇಳ್ತಾ ಹೋದರೆ ನನಗೊಂದು ಒಳ್ಳೆಯ ಅವಕಾಶ ಇದ್ರೆ ಎಲ್ಲ ಮಾತಾಡೋದಕ್ಕೆ. ನೀವು ಕಲಾ ಮಾಧ್ಯಮದವರು ಮಿತ್ರರು ಸಹಾಯ ಮಾಡಿದ್ರೆ ನಾನು ಎಲ್ಲರನ್ನು ಸ್ಮರಿಸಿದಾಗೆ, ನಮ್ಮ ತೆಲುಗಾವಿ ಸ್ಮರಿಸಿದಾಗೆ ನಿಮ್ಮನ್ನು ಕೂಡ ಮಿಸ್ಟರ್ ಪರಮೇಶ್ವರ್ ರವಿರಾಜು. ಎಲ್ಲ ನನ್ನ ಕಷ್ಟ ಸುಖ ಅಲ್ಲ ಇದು, ಪಾಳ್ಯಗಾರರ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಿದ್ದೀರ. ಅವರ ಧೈರ್ಯ, ಸಾಮರ್ಥ್ಯ, ಶೌರ್ಯ, ಆಮೇಲೆ ಅವರ ಉನ್ನತಿ ಅವನತಿಗಳ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇದೊಂದು ಸದಾವಕಾಶ, ಇದು ಜನಗಳಿಗೆ ಗೊತ್ತಾಗಬೇಕಾಗಿರೋದು. ಅದರಿಂದ ನಾವು ಇವತ್ತು ಒಳ್ಳೆಯ ರೀತಿಯಲ್ಲಿ ಗಂಟೆಗಳನ್ನು, ನಿಮಿಷಗಳನ್ನು ಕಳೆದಿದ್ದೀವಿ ಅಂತ ನಾನು ಭಾವಿಸ್ತೀನಪ್ಪ. ನಿಮ್ಮ ಇಷ್ಟು ಎನರ್ಜಿ ಆಶ್ಚರ್ಯ ಆಗ್ತಾಯಿದೆ. ನೀವು ಆ ಬೆಂಕಿ ಇದ್ದಂಥ ಟೈಮಲ್ಲಿ ನಿಮ್ಗೆ ನರೇಷನ್ ಕೊಟ್ಟಿರ್ಬೋದು. ಅಲ್ಲ, ಈಗಲೂ ನಾನು ಡೈಲಾಗ್ ನರೇಷನ್ ಕೊಡಬೇಕು ಅಂದರೆ ಈ ಥರ ಮಾತಾಡಿದ್ದು ನಂಗೆ ಹೇಳಲ್ಲ. ಶೌರ್ಯ ಪೌರ ಕರಾಕ್ರಮ ಅಂತ ಈಗ ಹೇಳೋದದು. ಡೈಲಾಗ್ ರೇಣಿ ಕೊಡಬೇಕಾದ್ರೆ ಈಗಲ್ಲ, ಅವನು ಅತ್ಯಂತ ಶೌರ್ಯ ಪರಾಕ್ರಮದಿಂದ ಅಂದರೆ ಏ ಅಂತ ಕೂಗ್ಬೇಕದು, ಇಲ್ಲದ್ರೆ ಅವ್ರಿಗೆ ಎಫೆಕ್ಟ್ ಆಗಲ್ಲ. ಡೈಲಾಗ್ ಎಫೆಕ್ಟ್ ಆಗಬೇಕು ಅಂದರೆ ಅವನು ಯಾಕೆ ಕೂಗಿರಬೇಕು? ನಾನು ಅದಕ್ಕೇನಪ್ಪ, ನನ್ನ ಒಂದು ಶಕ್ತಿ ಅಂದರೆ ಆಗಿನ ಕಾಲದಲ್ಲೆಲ್ಲ ಮುಖ್ಯಮಂತ್ರಿ ಚಂದ್ರು ಅದೇ ಥರನೇ ಮಾತಾಡ್ತೀವಿ, ಹೂ ಅಂತಾರಲ್ಲ ಅವರು. ಹಾಗೆ ಧೀರೇಂದ್ರ ಗೋಪಾಲ್ ಸ್ಟೈಲು, ಸುಂದರ ಕೃಷ್ಣ ಅರಸು ಸ್ಟೈಲು ಇವೆಲ್ಲ ಇಮಿಟೇಟ್ ಮಾಡ್ತಿದ್ದೆ. ಅವಾಗ ಸಿದ್ದಲಿಂಗಯ್ಯನವರು ಅಂತೂ ಲೇ ಅದಕ್ಕೆ ಸುಂದರ ಕೃಷ್ಣ ಅರಸು ತಗೊಳ, ಅದು ಧೀರೇಂದ್ರ ಗೋಪಾಲ್ ಹೆಸರು ಬರ್ಕೊಳ, ಅಲ್ಲೇ ಆರ್ಟಿಸ್ಟ್ಗಳು ಸೆಲೆಕ್ಟ್ ಮಾಡಿಬಿಡೋರು. ದೊಡ್ಡಣ್ಣ, ಏ ದೊಡ್ಡಣ್ಣ ತಗೊಳಪ್ಪ, ಏ ಏನು ರೀ ವೇಣ ದೊಡ್ಡಣ್ಣ ಇರಲಿ, ಏ ಇರಲಿ ಸರ್, ಶಿವಸ್ಮೂರ್ತಿ ಇರಲಿ ಸರ್, ಹ್ಞೂ ತಾಣ ತಾಣಣ ಹೀಗೆ ಭಾರ್ಗವನೇ ಆಗಲಿ ಏನು ಓದ್ತಿದ್ದಂಗೆ ಆರ್ಟಿಸ್ಟ್ಗಳು ಸೆಲೆಕ್ಟ್ ಮಾಡೋರು. ಇವರು ನಿಮ್ಮ ಸ್ಟೈಲ್ನಲ್ಲಿ ಬೇರೆಯವ್ರದ್ದು ಬರೆದ್ಬಿಡ್ರಿ ಹೆಸರು, ಇನ್ನೊಂದು ಹೆಸರು ಕೊಡ್ರಿ, ಅವ್ರು ಸಿಗಲಿಲ್ಲದ್ರೆ ಮತ್ತೆ ಇನ್ನೊಬ್ಬರು ಬುಕ್ ಮಾಡಬೇಕಲ್ಲ. ಅಷ್ಟು ಡೆಡಿಕೇಷನ್ ಇತ್ತು ಅವಾಗ ಸಿನಿಮಾ, ಅಷ್ಟು ಡೆಡಿಕೇಷನ್ ಇತ್ತು ನೋಡಿರಿ. ಎಲ್ಲ ಲೆಕ್ಕಾಚಾರ ಅತ್ಲಗಿತ್ಲಗೆ ಹೋಗ್ಕೊಡೋದು, ಹಿಂಗೆ ಅಂದರೆ ಹಿಂಗೆ ಸಿನಿಮಾ ತೆಗಿಬೇಕು, ಇಂಥರೇ ಬೇಕು ನಮ್ಗೆ ಆರ್ಟಿಸ್ಟ್ ಕಾಯ್ತಿದ್ರು. ಬೇಕಾದರೆ ವಿಷ್ಣು ಸಿನಿಮಾಗಳಿಗೋಸ್ಕರ ಭಾರ್ಗವ ತುಂಬ ಕಷ್ಟಪಡ್ತಿದ್ರು. ಇದ್ದಿದ್ರೆ ಅಷ್ಟು ನೋಡಿರಿ, ಭಾರ್ಗವ ತೆಗೆದ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಆಲ್ ಸಿನಿಮಾಗಳು ಸಕ್ಸಸ್ ಆಗಿದ್ದಾವೆ. ವಿಷ್ಣು ಸರ್ ತೆಗೆದಾರೆ, ಎಲ್ಲ ಇಷ್ಟ ಆಗಿದೆ, ತೆಗೆದ ಇಷ್ಟ ಆಗಿದೆ. ಅದು ಅವರು ಪಡ್ಕೊಂಬಂದು ಭಾಗ್ಯ ಅದು. ವಿಷ್ಣು ಅಷ್ಟೇ ತುಂಬ ಡೆಡಿಕೇಷನ್ ಇರ್ತಿತ್ತಪ್ಪ ಅವರು. ಅವರು ನನಗೆ, ನಾನು ಹೇಳ್ತೀನಲ್ಲ, ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಾಡಿರೋದನ್ನು ನಾನಂತೂ ಕೇಳಲಿಲ್ಲ. ನಾವು ದ್ವಾರಕೃಷ್ಣ ಬೈಕ್ ಹೇಳ್ತಿದ್ವಿ ಎಷ್ಟೋ ಸಂದರ್ಭ, ದ್ವಾರಕೃಷ್ಣ ಸುಮ್ಮನೆ ಇರ್ತಿದ್ರು. ಭಾರತಿಯವರು ಎಷ್ಟೋ ಸರಿ ಹೇಳ್ಯಾರು, ನೋಡಿ ಅವ್ರು ಹೆಂಗೆ ಸುಮ್ಮನೆ ಇದ್ದಾರೆ ಅಂತ. ಈಗ ಆಯ್ತಾ, ಬೈಕಿಂಡಿದ್ದಾಯ್ತಾ ನೀವು, ನಾನೇನು ಬೈಕಿಣಲ್ಲ, ನಾನು ಬೈಕಿಂತೀನಿ ಅಂತ ನೀವು ತಿಳ್ಕೊಂಡಿರ್ಬೋದೇನೋ, ನಾನೇನು ಮಾತಾಡಲ್ಲ. ನೀವು ಯಾಕೆ ಬಂದಿರೋದು ಇಲ್ಲಿಗೆ? ಅಲ್ಲೇ ಹೋಗ್ಬಿಡ್ತೀರ ಸಾಯಂಕಾಲ? ಡೈಲಾಗ್ ರೀಡಿಂಗ್ ಕೊಡ್ರಿ ಅಂತಿದ್ರು ಅವರು. ಯಾರ ಬಗ್ಗೆನೋ, ಅಣ್ಣವ್ರ ಬಗ್ಗೆ ಕೂಡ ಅವರು. ದೇವ ಸೀನ್ ನಾನು ಬರೆದಾಗ, ಅಷ್ಟು ಹೀರೋಯಿಕ್ ಸೀನ್, 6 ನಿಮಿಷದ ಸೀನ್ ಬರೆದಾಗ ಅವ್ರು ಯೋಚನೆ ಮಾಡಿದ್ರು, ಇಲ್ಲ ಅಣ್ಣ ಎಲ್ಲ ಮಾಡಿಬಿಟ್ಟಿದ್ದಾರೆ, ನಾನು ಮಾಡಿ ಪಿಚ್ಚಲ್ಸ್ಬಿಟ್ರೆ ಹೇಗೆ ಅಂದರು. ಅಷ್ಟು ಗೌರವ ಇತ್ತು ಅವ್ರಿಗೆ.
ನಾನು ಯಾಕೆ ಮಾಡ್ಬೇಕು ಅದನ್ನು ಅಂತ. ಹಳ್ಳಿ ನಾಟಕ ಯಾವ್ದಾದ್ರು ಬರೀರಿ ಅಂತ. ಇಲ್ಲ ಸರ್, ನೀವು ಇದನ್ನೇ ಮಾಡ್ಬೋದು. ಆ ವಿಜಯ್ ಬೇರೆ ತೆಲುಗು ಡೈರೆಕ್ಟ್ರು, ಅವ್ರು ತುಂಬ ಅವರು ಹಿಸ್ಟಾರಿಕಲ್ ಸಿನಿಮಾ ತೆಗೆದರು. ನೀವು ಚೇಸೋಲಮ್ಮ, ನೀವು ಬಾಗ್ ಚೇಸ್ತಾವು ಅಂತ ಅವರು. ನಾನು ಹೇಳಿದೆ, ಸರ್ ನಾನು ರೀಡಿಂಗ್ ಕೊಟ್ಟರೆ ಮೈ ನೋಡ್ರಿ, ನನ್ನ ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಂತ ತೋರಿಸ್ತೀರ. ನೀವು ನಿಮ್ಮ ವಾಯ್ಸಲ್ಲಿ ವಿತ್ ಕಾಸ್ಟ್ಯೂಮ್ ವಿತ್ ಸ್ಟೇಜ್ ಮೇಲೆ ನೀವು ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ ಅಂತಿದ್ರೆ ಹೊರತು ಕೊನೆ. ಆಮೇಲೆ ಸಿನಿಮಾ ಎಲ್ಲ ಶೂಟಿಂಗ್ ಆಗೋಗ್ಬಿಡಿತ್ತು. ಆಮೇಲೆ ನಾವು ತುಂಬಿ ತುಂಬಿ ನೋಡ್ರಿ ಆ ಸೀನ್ನಲ್ಲಿ ನೀವು, ಇವರು ಸುಂದರ ಕೃಷ್ಣರ್ಸು ವಜ್ರಮುನಿ ಎಲ್ಲ ಇದ್ದರು, ಅವ್ರು ಪರಾಕ್ ಹೇಳಿರೋದು ಇಡೀ ರಾತ್ರಿ 9 ಗಂಟೆಯಿಂದ ಬೆಳಕರೆದು ಬಿಡ್ತು, ಹಕ್ಕಿ ಪಕ್ಷಿಗಳು ಕೂಗಿಬಿಟ್ಟು 52 ಶಾಟ್ಸ್ ತೆಗೆದಿದ್ದಾರೆ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಲಾಂಗ್ ಶಾಟು, ಮಿಡ್ಲ್ ಶಾಟು, ಕ್ಲೋಸಪ್ಪು, ಆ ಟೆಂಪೋ ಹಾಗೇ ಇರಬೇಕಲ್ಲ. ಈಗ ನಾನು ನೀವು ಫಸ್ಟ್ ಹೆಂಗೆ ಶುರು ಮಾಡಿದ್ನೋ ಕೊನೆವರೆಗೂ ಹಾಗೆ ಬರಬೇಕಲ್ಲ. ಬರ್ತಾ 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 ಎನರ್ಜಿ. ಅದೇ ಸಿನಿಮಾ ರಂಗಭೂಮಿಗೆ ಏನು ಅಂದರೆ, ರಂಗಭೂಮಿನಲ್ಲಿ ನೀವು ಇದ್ದ ತಕ್ಷಣ ಡಡಗಡಗಡಗ ಹೊಡೆದು ರೋಮಾಂಚನಗೊಳಿಸಿ ಹೋಗ್ಬಿಡ್ತೀರ ಆ ಕಡೆ. ಇಲ್ಲಿ ಹಂಗೆ ಆಗಲ್ಲ. ಯಾವುದಕ್ಕೆ ಇದು ಕ್ಲೋಸಪ್ ಶಾಟ್ ತಗೋಣ ಅಂತಾರೆ. ಅದೇ ಟೆಂಪೋ, ಅದೇ ಎನರ್ಜಿ ಇರಬೇಕು ಕೊನೆಯವರು ಮಾಡಿದರು. ಅವರು ಆ ದೇವ ಸಿನಿಮಾನೇ ಚೆನ್ನಾಗಿದೆ, ಅದರಲ್ಲಿ ಇದೊಂದು ಹೈಲೈಟ್ ಇದ್ದಾಗೆ. ಹಾಗೆ ಆಗಿನ ಆರ್ಟಿಸ್ಟ್ಗಳೆಲ್ಲ ಡೆಡಿಕೇಶನ್ ಇತ್ತಪ್ಪ. ಅದಕ್ಕೆ ನಮ್ಗೆ ಇವತ್ತಿಗೂ ಲಾಂಗ್ ಸ್ಟ್ಯಾಂಡಿಂಗ್ ಹೀರೋ ಅಂದರೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್, ಅವರೇ ನಮ್ಮಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಹೀರೋಸು. ನನಗೆ ಅನಂತನಾಗ್ ಕೂಡ ತುಂಬ ಇಷ್ಟ, ಅವ್ರ ಸಿನಿಮಾಗಳಿಗೂ ಭಾಳ ಕೆಲಸ ಮಾಡಿದ್ದೀನಿ. ಅವರಲ್ಲೂ ಇತ್ತು ತಾಳ್ಮೆಯಿಂದ ಕೇಳ್ತಿದ್ರು, ಹೀಗೆ ಮಾಡಿದರೆ ಹಾಗೆ ಹೇಗೆ ಮಾಡಿ ಡಿಸ್ಕಷನ್ ಮಾಡ್ತಿದ್ರು. ಬರ್ತಾ ಬರ್ತಾ ನಾವು ಆ ಥರ ಆರ್ಟಿಸ್ಟ್ಗಳು ನಾವು ನೋಡಲೇ ಇಲ್ಲ. ಬಹಳ ಮುಖ್ಯವಾಗಿದ್ದು ನಮಗೆ ಶಂಕರ್ನಾಗು. ನಾನು ಹೋದಾಗ ಎಷ್ಟೋ ಸರಿ ವೇಣು ಬಂದರು ಚೇರಾಕ್ರಿ ಚೇರಾಕ್ರಿ ಅಂತ ಓಡಾಡ್ತಿರೋರೆಲ್ಲ, ಏನೋ ರೈಟ್ರು ಬಂದರು ಅಂತ. ಇವ್ರು ಓಡಾಡ್ತಿರಲಿಲ್ಲ, ಇವರೇ ಚೇರ್ ತೆಗೆದಾಕ್ಬಿಡೋರು. ಕೂತ್ಕೊಳ, ಇಲ್ಲಿ ಬಾರಪ್ಪ ಕೂತ್ಕೊಬೇಲಿ. ಈ ಸೀನ್ ನೋಡಿದ್ದು ನನಗೆ ಈಗಲೂ ಒಂದು ಯಾವುದು ಬಲೆ ಚತುರ ಅಂತ ಒಂದು ಸಿನಿಮಾ ಮಾಡಿದ್ದೆ ಶಂಕರ್ನಾಗ್ ಅವ್ರದ್ದು. ಅಲ್ಲಿ ಒಂದು ಡೈಲಾಗ್ ಬರೀ ಸರೋಜಾದೇವಿ ಮಾಡಿದ್ದಾರೆ, ಗೊತ್ತಲ್ಲಪ್ಪ ಸರೋಜಾದೇವಿ ಅಂದರೆ ಕಿತ್ತೂರು ಚೆನ್ನಮ್ಮ ನೆನಪಾಗ್ತಾರೆ, ಅತ್ತೆ ಪಾತ್ರ ಅದು. ಅಲ್ಲೊಂದು ಡೈಲಾಗ್ ಬರ್ತೀನಿ, ಅತ್ತೆ ಬಂಗಾರದ ಕತ್ತೆ ಅಂತಾರೆ, ಒಂದು ದುರಹಂಕಾರ ಇರುತ್ತೆ. ಅದಕ್ಕೆ ಪಾಪ ಇವ್ರು ಶಂಕರ್ನಾಗ್ ಹೇಳೋರು, ಅಲ್ಲಪ್ಪ ನೀನು ಹಂಗೆ ಡೈಲಾಗ್ ಬರ್ದಿದ್ಯಾ ಜನ ಕೇಕೊಬಿಡ್ತಾರೆ ಅಂದರೆ, ಆಯ ಅಮ್ಮ ಆಗಲಲ್ಲ ಕತ್ತೆ ಅಂದ್ಬಿಟ್ಟಿರ್ಕಣ್ರಿ, ವೇಣು ಬರೆದ್ಬಿಟ್ರೆ ಆಗ್ಬಿಡ್ತಾ ಅಂತ ಅಂತಾರೆ. ಓಲಿಬಿಡಿ ಸರ್, ದೊಡ್ಡ ಆರ್ಟಿಸ್ಟು ಅಯ್ಯಮ್ಮ, ಒಂದೆರಡು ಮೂರು ಸರಿ ಕಡಿಮೆ ಮಾಡಿ ಕೇಳಿ ಸರ್, ಅದೇ ನೀನು ಕಡಿಮೆ ಮಾಡ್ಬಿಡ್ತು ಸೀನಲ್ಲಿ ಅಂತ. ಆ ಟೆಂಪೋ ಹೋಗ್ಬಿಡುತ್ತಮ್ಮ, ಅಷ್ಟು ಡೆಡಿಕೇಶನ್ ಇತ್ತು. ಮತ್ತು ಆ ಮನುಷ್ಯ ಮಾತ್ರ ಅವ್ರಿಗಿವ್ರಿಗೆ ತಾನೇ ಕೆಲಸ ಮಾಡೋರು, ಏನಾರು ತೆಗೆದಿಡ್ಬೇಕು ಅಂದರೆ ಅವ್ರು ತೆಗೆದಿಡಿರೋ ಕರೀತಾರೆ, ಇವರೇ ತೆಗೆದಿಟ್ಬಿಡೋರು, ಬರೀ ಬರ್ಬೇಕು ಶೂಟ್ ಮಾಡಿರಿ. ಆ ಥರ ಕರ್ತವ್ಯನಿಷ್ಠ ಇತ್ತು. ಹೌದು ದುಡಿಮೆ ಅವ್ರಿಗೆ. ಅದು ನಾನು ಚೇರ್ ಎತ್ತಾಕ್ಬೇಕಾ, ನಾನು ಆ ಕಡೆ ಇಡ್ಬೇಕಾ, ಯಾವನೋ ಮಾಡ್ತಾನೆ ಅಂತ ಇವರು ಕಾಲು ಮೇಲೆ ಕಾಲು ಹಾಕೊಂಡು ಕೂತಿರಲಿಲ್ಲ, ಸೆಟ್ಟಲ್ಲಿ ಇವರೇ ಕೆಲಸ ಮಾಡ್ತಿದ್ರು. ಅದಕ್ಕೆ ಅವರು ಡೈರೆಕ್ಟ್ರ್ ಆದರು. ಯಾರು ಹೇಳೋದು, ಅವರೆಲ್ಲ ಅದಿತ್ತು. ರಾಜ್ಕುಮಾರ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ನೀನು ಹುಡುಗಾಟನೇನ್ರಿ. ಹಾಗೆ ಮತ್ತು ನಾನು ಅದನ್ನು ನೋಡಿದ್ದು ಉಪೇಂದ್ರ ಅವ್ರ ಹತ್ರ. ಉಪೇಂದ್ರ ನಾನು ಕೆಲಸ ಮಾಡೋಕ್ಕೆ ಹೋದಾಗ ದೊಡ್ಡ ಸ್ಟಾರು, ಈಗಲೂ ಅವ್ರು ದೊಡ್ಡ ಸ್ಟಾರೆ. ನನಗೆ ಭಾಳ ಆಶ್ಚರ್ಯ ಆಯಿತು, ನನ್ನ ಮಗನ ನಮ್ಮ ಮಂಜುನ ಟ್ರೀಟ್ ಮಾಡಿದ ರೀತಿ, ನನ್ನ ಟ್ರೀಟ್ ಮಾಡಿದ ರೀತಿ. ಭಾಳ ದೊಡ್ಡ ಬುದ್ಧಿವಂತ ಮನುಷ್ಯ, ಡೈಲಾಗ್ ಬರೆಯೋದ್ರಲ್ಲೂ ಬುದ್ಧಿವಂತರು. ಒಬ್ಬ ಡೈಲಾಗ್ ರೈಟರಾಗಿ ನಾನು ಅವ್ರ ಎದುರಿಗೆ ಕೂತ್ಕೋಬೇಕು ಅಂದರೆ ನನಗೆ ಎಷ್ಟು ಶಕ್ತಿ ಇರಬೇಕು, ನಿಶಕ್ತಿ ನನಗೆ ಅವ್ರ ಎದುರಿಗೆ ಕೂತ್ಕೊಳ್ಳೋಕ್ಕೆ, ಡೈಲಾಗ್ ಒಪ್ಸೋಕ್ಕೆ. ಯುಗ ಯುಗ ಅಂತ ಒಂದು ಸಿನಿಮಾ ಮಾಡಿದ್ವಿ, ವಿಷ್ಣು ಮತ್ತು ನಮ್ಮ ಉಪೇಂದ್ರ ಇಬ್ಬರು ಹೀರೋಗಳು, ನಮ್ಮ ನಾಗಾಭರಣ ಡೈರೆಕ್ಷನ್ನು, ಅವ್ರ ಅದ್ರಾಗೆಲ್ಲ ಎಕ್ಸ್ಪರ್ಟ್ ಬಿಡಿ, ಹಿಂಗೆ ಬೇಕು ನನಗೆ ಅಂತ ಹೇಳಿ ಬರ್ಸರು. ನಾವು ಹೋಗಿಬ್ಬರಿಗೂ ರೀಡಿಂಗ್ ಕೊಡ್ತೀವಿ. ನನಗೆ ಉಪೇಂದ್ರ ನೀ ರೀಡಿಂಗ್ ಕೊಡೋಕ್ಕೆ ಹೆದರಿಕೆ, ನಮಗೆ ವಿಷ್ಣು ಗೊತ್ತಾಗ್ಬಿಟ್ಟಿದ್ರು, ವಿಷ್ಣು ಮೆಚ್ಚೋದು ಹೆಂಗೆ ಅಂತ ಗೊತ್ತಿತ್ತು. ಅವ್ರಿಗೆ ಏನು ಬೇಕು ಅಂತ ನನಗೆ ಗೊತ್ತು, ನಾನೇನು ಬರಿತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ನಮಗೆ ಉಪೇಂದ್ರ ಅವ್ರ ಡೈಲಾಗೇ ವರ್ಸ್ ಸ್ಟೈಲೇ ಚೇಂಜ್ ಅಲ್ಲ, ಬಟ್ ಉಪೇಂದ್ರ ಇಷ್ಟಪಡೋರು, ಚೆನ್ನಾಗಿ ಹೇಳ್ಕೊಂಡ್ರು, ಇದೇನು ಹಿಸ್ಟೋರಿಕಲ್ ಡೈಲಾಗ್ ಚೆನ್ನಾಗಿದೆಯಮ್ಮ, ನಾವು ಯಾಕೆ ಮತಕರಿ ನಾಯಕನ ಮಾಡಬಾರ್ದು ಅಂತ ಯೋಚನೆ ಮಾಡಿದಾರೆ ಅದರ ಅವರು. ಉಪೇಂದ್ರ ಇದೆಲ್ಲ ಕೇಳಿ ನಾವು ಮಾಡ್ಬೋದಲ್ಲ ಅಂತ. ಅಷ್ಟು ಇಂಟ್ರೆಸ್ಟಿಂಗ್ ಮನುಷ್ಯನಿಗೆ, ಕೇಳ್ತಿದ್ರು, ನನಗೆ ಗೈಡೇ ಮಾಡಲಿಲ್ಲ ಈ ಥರ ಆ ಥರ ಅಲ್ಲ, ನನ್ನ ಸ್ಟೈಲ್ ನಿಮಗೆ ಗೊತ್ತಲ್ಲ ಆ ಥರ ಬರೀರಿ, ನಾನು ಅದು ಹುಡುಕ್ಯಾದಿದ್ರೆ ನಾನು ತಿದ್ಕೊಂಡು ನೋಡ್ಕೋತೀನಿ ಅಂತ. ನಾನು ಆಟೋ ಶಂಕರಿಗೆ ಡೈಲಾಗ್, ನಮ್ಮ ಫೇವ್ರೇಟ್ ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು ಬೇರೆ ಇದ್ದರು, ಅವರು ಅವ್ರ ಮಗಳೇ ಮಾಡಿರೋದು ನಮ್ಮ ಕಲ್ಲರಳಿ ಹೂವಾಗಿನಲ್ಲಿ ಕೂಡ, ಅವರೇ ಸಿನಿಮಾ ಮಾಡಬೇಕು ಅಂತ ಇದ್ದರು, ಹೇಳ್ಕೊಂಡಿದ್ದಾರೆ ಅವರು. ಆಮೇಲೆ ಒಲವಿನ ಉಡುಗೊರೆ ಕೂಡ ನಾನು ಅವ್ರ ಜೊತೆ ಶೇರ್ ಮಾಡಿದ್ದು, ಅದು ಮರೆಯೋಕ್ಕಾಗಲ್ಲ. ಎಷ್ಟೋ ನನ್ನ ಪರ್ಸನಲ್ ಲೈಫ್ ಘಟನೆಗಳನ್ನೆಲ್ಲ ಶೇರ್ ಬರೆದಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಓ ಇರಲಿ ಬಿಡ್ರಿ, ಯಾವುದಾದ್ರೇನಪ್ಪ ನಮಗೆ ಸಿನಿಮಾ ಬಂದರೆ ಚೆನ್ನಾಗಿ ಸಾಕು, ರಕ್ತದಲ್ಲಿ ಬರೆದಿದ್ರ ಲವರ್ ಲೆಟ್ರು
ಅದನ್ನು ಸೀನ್ ಹಾಕಿಬಿಡೋಣ, ಅದೊಂದು ಸೀನ್ ಮಾಡಿಬಿಡ್ರಿ ಅಂತ. ಅಂದರೆ ಆ ಡೈರೆಕ್ಟರ್ಗಳಿಗೆ ಅಂಥ ಉತ್ಸಾಹ ಇತ್ತು, ಹೊಸದನ್ನು ನಿರೀಕ್ಷಿಸ್ತಿದ್ರು ರೈಟರ್ಸ್ ಹತ್ರ. ಒಲವಿ ನೋಡಿದ್ರೆ ನೋಡಿರಿ ಇವತ್ತು ಮೈಲಿಗೆಲ್ಲದು, ಅಂಬರೀಷ್ ವಿಹೇಳ ಬಂದಾಗ ಒಲವಿನ ಹುಡುಗರೇ ಮಾತಾಡ್ತಾರೆ. ಹಾಗೆ ಉಪೇಂದ್ರ ಕೂಡ ಅಷ್ಟೇ ನೋಡಿ. ಆಮೇಲೆ ತಂದೆಗೆ ತಕ್ಕ ಮಗ ಸಿನಿಮಾ ಕೂಡ ನನ್ನ ಹತ್ರ ಅವರು ಡೈಲಾಗ್ ಬರೆಸಿದ್ರು. ಆಮೇಲೆ ನಾನು ತುಂಬ ಬ್ಯುಸಿ ಅಂದರು, ತುಂಬ ಬ್ಯುಸಿ ಇದ್ರು ಅವರು, ಇದ್ದರೆ ಅವರೇ ಬರೀತಿದ್ರು ಅಥವಾ ಏನು ಮಾಡ್ತಿದ್ರು. ಅದಕ್ಕೆ ಬರೆದುಬಿಟ್ರಪ್ಪ ನೀವು ಸರ್, ಅದು ತಮಿಳು ಸಿನಿಮಾ ಸರ್, ನನಗೆ ಅರ್ಥನೇ ಆಗಲ್ಲ. ಮತ್ತು ಅದಕ್ಕೆ ನಾನು ನಿಮ್ಗೆ ಹೇಳಿರೋದು, ಯಾವನಾದ್ರು ನಂಬರ್ಗೆ ಹೇಳಿದ್ರೆ ಮಕ್ಕಿ ಕಮಕ್ಕಿ ಬರೆದ್ಬಿಡ್ತಾರೆ. ಅದು ಮಹೇಂದರ್ ಡೈರೆಕ್ಟ್ ಮಾಡ್ತಾರೆ, ನೀವು ಹೋಗಪ್ಪ, ನೀವು ಮಹೇಂದರ್ ಕಾಂಟ್ಯಾಕ್ಟ್ ಮಾಡಿ, ನಾನು ಫೋನ್ ಮಾಡಿ ಹೇಳಿದ್ದೀನಿ, ನೀವು ನಿಮಗೆ ಹೋಗು, ನೀವು ನಿಮ್ಮ ಓನ್ ಸ್ವಂತದ್ದು ಬರೀರಿ ಡೈಲಾಗು, ನನ್ನ ಸ್ಟೈಲ್ ಗೊತ್ತಲ್ಲಪ್ಪ ಅಂತ. ಹೀಗೆ ಏನೋ ಅವಕಾಶಗಳು ಸಿಕ್ತು, ದೊಡ್ಡ ದೊಡ್ಡ ಸ್ಟಾರ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು. ಅದೇನು ಸುಕೃತನು, ಹಿರಿಯರ ಆಶೀರ್ವಾದ, ದೈವಾನುಗ್ರಹ ಅಂತ ನಾನು ಕೂಡ ಭಾವಿಸ್ತೀನಿ. ಮದಕರಿ ನಾಯಕರಾಳಿದ ಕೋಟೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಮೊನ್ನೆ ನಡೆದ ಘಟನೆ, ಒಂದು ಮಗು ದೇವಸ್ಥಾನದೊಳಗೆ ಹೋಯಿತು, ಮಗು ಗೊತ್ತಿಂದ ಓಡೋಗ್ಬಿಡ್ತು ದೇವಸ್ಥಾನದಲ್ಲಿ ಅಂತ ಹೇಳಿ ಅವ್ರ ತಂದೆ ತಾಯಿಗಳಿಗೆ ದಂಡ ಹಾಕಿದ್ದಾರೆ. ನಿನ್ನೆ ಮೊನ್ನೆ ನಡೆದ ಘಟನೆ ನಾನು ಹೇಳ್ತಿರೋದು, ಎಲ್ಲೋಗಿದ್ದಾರೆ ಅಸ್ಪೃಶ್ಯತೆ? ಏನು ಮಾಡಿತ್ತು ಸರ್ಕಾರ ಅವ್ರನ್ನ? ಎಲ್ಲಿದೆ ಸಮಾನತೆ? ಆದ್ರಿಂದ ನಾನು ಅದಕ್ಕೆ ಹೇಳೋದು, ಜಾತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಲಿ, ಇರಬೇಕು. ಆಮೇಲೆ ನಾನು ಬಹಳ ಮುಖ್ಯವಾಗಿ ಸಾಮಾಜಿಕ ಎಲ್ಲ ಥರನೂ ಕಾದಂಬರಿ ಬರೆದೇನೆ. ಅದರಲ್ಲೂ ನನಗೆ ಈಗಲೂ ನಾನು ಯಾವ ಹತ್ತಿದ್ರು ಒಂದು ಬಂಡಾಯದ ಕಾದಂಬರಿ ಬರೀಬೇಕು ಅಂತ ನನಗೀಗ ಆಸೆ. ದಲಿತ ಚಳವಳಿಗಳಿಗೆ ನನಗೆ ಶ್ರೀಮಾ ಸಾಮಾನ್ಯರ ನೋವು ನಲಿವುಗಳಿಗೆ ಅವರೆಲ್ಲ ಅವರ ಮೇಲೆ ಆಗ್ತಿರೋ ಶೋಷಣೆ ಬಗ್ಗೆ ಬರೀಬೇಕು. ಮೇಲ್ಜಾತಿಯವರು ನೋಡಿ, ಇವತ್ತು ನೀವು ನೋಡಿದಾಗೇ 2A ಮೀಸಲಾತಿ. ಈಗ ಮೊದಲೆಲ್ಲ ಮೀಸಲಾತಿ ತಗೊಳ್ತಾನವನು ಅಂದರೆ ಕ್ಷುಲ್ಲಕವಾಗಿ ನೋಡ್ತಿದ್ರು. ಎಸ್ ಸಿ ಎಸ್ಟಿಗಳ ಅವು ರಿಸರ್ವೇಷನ್ ಅವು ಹುಡುಗರು ಅಂತ ನಮ್ಮನ್ನು ತಿರಸ್ಕಾರವಾಗಿ ನೋಡ್ತಿದ್ರು ಇವರು ಮೇಲ್ಜಾತಿ ಜನ. ಎಲ್ಲರೂ ಹೋರಾಟ ಮಾಡ್ತಾಯಿದ್ರು ಮೀಸಲಾತಿಗೆ ಇವತ್ತು. ಮತ್ತು ನಾವೇನು ಮಾಡ್ಬೇಕು ಇವರಿಗೆ? 2A ಮೀಸಲಾತಿ ಕೊಡ್ರಿ ಅಂತಾರೆ, ಗುಂಪು ಕಟ್ಕೊಂಡು ಹೋಗಿ ಸ್ಟ್ರೈಕ್ ಮಾಡ್ತಾರೆ. ಆಮೇಲೆ ಸ್ವಾಮಿಗಳೇ ಕಾವ್ಯ ಕಮ್ಮಂಡ್ಲೆ ಎಲ್ಲ ತಗೊಂಡೋಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ರೆ ಕೆಡವ್ರಿ ಅವನ್ನ, ಏ ನಾವು ಹೇಳ್ದನ್ನು ಮುಖ್ಯಮಂತ್ರಿ ಮಾಡಬೇಕು, ಇಲ್ಲದ್ರೆ ಸರ್ಕಾರನೇ ಉರುಳಿಸ್ತೀವಿ ಅಂತಾರೆ. ಏನಿದು ಸ್ವಾಮಿಗಳು, ಕಾವ್ಯದಾರಿಗಳು, ಮತ್ತು ಅಹಿಂಸೆಯನ್ನು ಬೋಧೆ ಮಾಡೋರು, ಭಕ್ತಿಭಾವದಿಂದ ನಡ್ಕೋಬೇಕು ಅನ್ನೋರು. ಇನ್ನು ಏ ನಮ್ಮನ್ನು ಡಿ ಸಿ ಎಂ ಮಾಡಿರಿ, ಅದು ಪಾಪಕ್ಕೆ ಏನು ಸಿ ಎಂ ಮಾಡಿರಿ ಅಂದರೆ ಡಿ ಸಿ ಎಂ ಆದರೂ ಮಾಡ್ರಪ್ಪ, ಓಲಿ ನಮ್ಗೆ 7.5 ಮೀಸಲಾತಿ ಕೊಡ್ರಿ, ಇದನ್ನು ಸತ್ತ ಹೋಗ್ಬಿಡ್ತೀನಿ ಅಂತಾರೆ ಸ್ವಾಮಿಗಳು. ಆದರೆ ಆ ಬ್ರಾಹ್ಮಣ ಸ್ವಾಮಿಗಳು, ಇವು ಶೃಂಗೇರಿ ಮಠದ ಸ್ವಾಮಿಗಳು ತಗೊಳ್ಳಿ ನೀವು, ಎಷ್ಟು ಗೌರವದಿಂದ ತಣ್ಣಗಿರ್ತಾರೆ ಅವರು. ಯಾರು ಹೀಗೆಲ್ಲ ಮಾಡಲ್ಲ. ಈಗಲೂ ಕೂಡ ಮೀಸಲಾತಿ ಬೇಕು ಅಂತಂದು ಒಳಗಡೆ ಅನಿಸ್ಬೋದೇನೋ, ಆದರೂ ಬ್ರಾಹ್ಮಣರು ರೀಚ ಬರೋದಿಲ್ಲ. ನನಗೆ ಎಷ್ಟೋ ಸರಿ ಅನಿಸುತ್ತೆ ಅವರು ಮಹಾಸ್ವಾಭಿಮಾನಿಗಳು, ಅವರೇ ಸ್ವಾಭಿಮಾನಿಗಳು. ಇವತ್ತಿಗೂ ಅಷ್ಟೇ, ಒಳಗೆ ಅವ್ರಿಗೂ ಮೀಸಲಾತಿ ಬೇಕು, ಅವರು ಅವರಲ್ಲೂ ಬಡತನ ಇದೆ. ಈಗ ಅದಕ್ಕೇ ಇವಾಗ ಏನು ಹೇಳ್ತಾರೆ ಎಷ್ಟೋ ಸರಿ ರಾಜಕೀಯದವ್ರು ಹೇಳ್ತಾರೆ, ಏ ಬಡವರಿಗೆಲ್ಲ ಮೀಸಲಾತಿ ಕೊಡಬೇಕು, ಬಡವರಿಗೆಲ್ಲ ಸಿ. ಅರೆ ಎಲ್ಲ ಜನಾಂಗದಲ್ಲೂ ಬಡವರಿದ್ದಾರೆ, ಅಸ್ಪೃಶ್ಯರದಾರ. ಮೀಸಲಾತಿ ಅಂಬೇಡ್ಕರ್ ಯಾಕೆ ಕೊಟ್ಟಿದ್ದು ಅಂದರೆ ಒಬ್ಬರೊಬ್ಬರು ಮುಟ್ಟಿಸ್ಕೊಳಲ್ಲ, ಹಂಗೆ ಶೋಷಕರವರು ಶೋಷಕ ಸ್ಥಾನದಲ್ಲಿಟ್ಟಿದ್ದರು, ಮುಟ್ಟಿಸ್ಕೊಂತಿರಲಿಲ್ಲ. ಮೀಸಲಾತಿ ಕೊಟ್ಟಿದ್ದು ಅಸ್ಪೃಶ್ಯತೆ ಸಮಾನತೆ ಬರಲಿ ಅನ್ನೋದಕ್ಕೋಸ್ಕರ ಮೀಸಲಾತಿ ಕೊಟ್ಟರು. ಬಡವರು ಅಂತೆಲ್ಲ ಕೊಟ್ಟಿದ್ದು ಎಲ್ಲ ಜನಾಂಗದಲ್ಲೂ ಬಡವರದಾರೆ, ಬಡವ್ರನ್ನ ಹೋಟ್ಲಲ್ಲಿ ಬಿಟ್ಕೊಳಲ್ವಾ, ಮುಟ್ಟಿಸ್ಕೊಳಲ್ವಾ, ಎಲ್ಲರನ್ನು ಬಿಟ್ಟಿಸ್ಕೊಂತಾರಲ್ಲ. ಲಿಂಗಾಯತರ ಹೋಟ್ಲು ಮಾಡಿದರೆ ಕಾಫಿ ಕುಡಿತಾರೆ, ನೀವು ಹೋಗಿ ಲಿಂಗಾಯತರ ವೀರಶೈವರ ಕಾಫಿ ಕ್ಲಬ್ ಅಂತ, ಬ್ರಾಹ್ಮಣರ ಉಡುಪಿ ಕಾಫಿ ಕ್ಲಬ್, ದಲಿತ ಕಾಫಿ ಕ್ಲಬ್ ಅಂದ್ರೆ ಹೋಗ್ತೀರಾ ಈಗಲೇ? ಹಾಗೆ ಅಂಬೇಡ್ಕರ್ರು ಅಸ್ಪೃಶ್ಯತೆಯನ್ನು ಸಮಾನತೆ ಇರಲಿಲ್ಲಲ್ಲ, ಸಮಾನತೆ ತಂದುಕೊಳ್ಳೋಕ್ಕೋಸ್ಕರ ಮೀಸಲಾತಿ ಕೊಟ್ಟರು ಅಲ್ವಾ? ಮೀಸಲಾತಿ ಕೊಟ್ಟರೆ ಸಮಾನತೆ ಹೆಂಗೆ ಬರುತ್ತೆ ಸರ್? ಅಲ್ಲಪ್ಪ, ನಿಮಗೆ ಎಜುಕೇಷನ್ ಇಲ್ಲ, ನಿಮಗೆ ಸ್ಕೂಲ್ನಾಗೆ ಬಿಟ್ಕೊಂತಿರಲಿಲ್ಲ, ಓದ್ತಿರಲಿಲ್ಲ, ನಿಮಗೆ ಎಜುಕೇಷನ್ ಇರಲಿಲ್ಲ, ನಿಮಗೆ ಓದೋ ಸಾಮರ್ಥ್ಯ ಇರಲಿಲ್ಲ. ಎಷ್ಟೋ ನಿಮಗೆ ಈಗ ನಾವು ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ, ನಿಮಗೆ ಸಂಸ್ಕೃತನೇ ಕಲಿಸ್ತಿರ್ಲಿಲ್ಲ, ಆಮೇಲೆ ಗುರುಕುಲಕ್ಕೆ ಬಿಟ್ಕೊಂತಿರಲಿಲ್ಲ. ಓ ಬಿ ಸಿಗಳ ಬಗ್ಗೆನೂ ನಾನು ಹೇಳೋದು, ಇನ್ನು ಎಸ್ ಸಿಗಳದ್ದು ಎಸ್ ಸಿಗಳದಂತೂ ತೀರಾ ಎಸ್ ಟಿಗಳಿಗಾದರೂ ಸ್ಪೃಶ್ಯತೆ ಇತ್ತು. ದನಕಾಯಕರು ಸೇರಿಸ್ಕೊಂಡ್ರು, ಇವನ್ನ ಅದಕ್ಕೂ ಸೇರಿಸ್ಕೊಳ್ತಾರಲ್ಲ, ಕೊಳಚೆ ಬಾತಕ್ಕೆ ಸೇರಿಸ್ಕೋಬೇಕಾಗಿತ್ತು ಇವರು. ಅಂತಹ ಅಸ್ಪೃಶ್ಯತೆ ಇರೋ ಜಾಗದಲ್ಲಿ ಅವ್ರಿಗೆ ಮೀಸಲಾತಿ ಸಿಗಂಗೆ ಮಾಡಿದರು. ಓದಲಿ ಸಮಾನತೆ ಓದಲಿ. ಇವಾಗ ಅವ್ರಿಗೆ ಅದನ್ನ ಹೆಂಗೆ ಸಮರ್ಸ್ಕೊಳ್ತಿದ್ರು ಅಂದರೆ, ಒಂದು ಮನೆ ಒಳಗೆ ನಾವೆಲ್ಲ ಒಂದೇ ಅಂತಿರಲ್ಲಪ್ಪ ಅಂದರೆ ಹೌದು ಒಂದೇ, ಒಂದು ಮಗು ಮಕ್ಕಳಲ್ಲಿ ಒಂದು 4-5 ಜನ ಮಕ್ಕಳು ಒಂದು ವೀಕ್ ಇರುತ್ತೆ,
ಯಾವುದೋ ರೋಗದ್ದು ವೀಕ್ ಹುಟ್ಬಿಟ್ಟಿರುತ್ತೆ, ಪೌಷ್ಟಿಕಾಂಶ ಇರಲಿ. ನೀವೇನು ಮಾಡ್ತೀರಾ ತಾಯಿ ಅಥವಾ ತಂದೆ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ? ಅದಕ್ಕೇನೋ ಪೌಷ್ಟಿಕಾಂಶ ತಂದು ಫೇರಕ್ಸ್ ಹೋಗಿ ಇರಿಸ ತಂದು ಕುಡಿಸ್ತೀರಾ, ಹಾಲು ಕುಡಿಸ್ತೀರಾ, ಬೆಳೆಸ್ತೀರಾ ಅದನ್ನು? ಯಾಕೆಂದರೆ ಎಲ್ಲರೂ ಒಂದೇ, ಅದೇ ಬುದ್ಧಿ ತಂದೆ ತಾಯಿ ಬುದ್ಧಿ, ಆ ಕರುಳು, ಆ ಭಾವನಾತ್ಮಕ ಸಂಬಂಧ ಅಂಬೇಡ್ಕರ್ಗಿತ್ತು. ಆದ್ದರಿಂದ ಅವರು ಮೀಸಲಾತಿ ತಿಂದರು. ಬಡವರು ಅಂತಲ್ಲ, ಅಸ್ಪೃಶ್ಯರು, ಸಮಾನತೆ, ಎಲ್ಲರೂ ಸಮಾನರು ಅಂತ ಬಾಯಿನಲ್ಲಿ ಹೇಳ್ತಿದ್ರಲ್ಲ, ಅದನ್ನು ತಂದರು. ಅದಕ್ಕೆ ನೆಹರು ಅಂತ ಆ ಕಾಲದಲ್ಲಿ ಬೆಂಬಲ ಕೊಟ್ಟರು. ಅಂಬೇಡ್ಕರ್ ಬರೆದಿದ್ರೆ ಏನಾಗ್ತಿತ್ತು ಈ ದೇಶ? ಅದು ನನ್ನ ಪಾಯಿಂಟ್ ಅದು. ಅಂಬೇಡ್ಕರ್ ಬರೆದಿದ್ರೆ, ಆ ಮಹಾನುಭಾವ ಬರದೇ ಇದ್ದು ಸಂವಿಧಾನ ಬರೀದೇ ಹೋಗಿದ್ರೆ ಈ ದೇಶ ಇನ್ನು ಯಾವ ಸ್ಥಿತಿ ಒಳಗಿತ್ತು? ಇವತ್ತು ನಾವು ಎಲ್ಲಿರ್ಬೇಕೋ ನಾವು ಅಲ್ಲೇ ಇರ್ತೀವಿ, ನೀವೆಲ್ಲಿರ್ಬೇಕೋ ಅಲ್ಲೇ ಇರಬೇಕು ಅನ್ನೋ ಜನ ಆ ಥರ ಸಾಹಿತ್ಯ ಬರೆಯೋರು ಅದರ ಇಲ್ಲಿ ಮಾತಾಡೋರು ಇದ್ದಾರೆ. ನಾವೆಲ್ಲಿರ್ಬೇಕೋ ಅಲ್ಲೇ ಇರಬೇಕು, ನೀವೆಲ್ಲಿರ್ಬೇಕೋ ಅಲ್ಲೇ ಇರಬೇಕು, ದೇಶ ಉದ್ಧಾರ ಆಗಬೇಕು. ಅದಕ್ಕೆ ದೇಶ ಉದ್ಧಾರ ಆಗಂಗಿಲ್ಲ. ಮತ್ತೆ ನೋಡ್ರಿ, ಇವತ್ತು ಅಂಬೇಡ್ಕರ್ ಸಂವಿಧಾನ ಬರೀದೆ ಹೋಗಿದ್ದರೆ ಈ ರೀತಿ ಕೂಡ ತಳ ಸಮುದಾಯದವರು ಬದುಕೋಕ್ಕಾಗ್ತಿರಲಿಲ್ಲ. ದಲಿತರನ್ನ ಜೀವಂತವಾದ ಸುಟ್ಟ ಪ್ರಕರಣಗಳಿದ್ದಾವೆ. ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ. ದಲಿತ ಅನ್ನೋದೇನು? ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತಲ್ಲ ಅನ್ಬೋದು ನಿಜ. ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ ದೊಡ್ಡ ನೋಡ್ರಿ ಗಲಾಟೆಗಳಾಗ್ತವೆ. ಏನು ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಆದರೆ ಸುದ್ದಿಗೆ ಬರಲ್ವೇ? ಯಾವ ಚಾನಲ್ಗಳನ್ನು ಬಡ್ಕೊಳ್ಳೋದೇ ಇಲ್ಲ, ದಿನೆಲ್ಲ ಬಡ್ಕೋತಾನೆ. ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು ಅನ್ನೋದನ್ನು ಯಾರು ಹೇಳೋಕ್ಕೆ ಹೋಗಲ್ಲ. ಅದು ಎನ್ ಲೈಟ್ ಆಗಲ್ಲ, ಯಾವ ಚಾನಲ್ಗಳಲ್ಲೂ ಬರಲ್ಲ. ಆದ್ದರಿಂದ ಮಹಿಳೆ ಬೇರೆ, ದಲಿತ ಮಹಿಳೆ ಬೇರೆ. ಅದರಿಂದ ಮಹಿಳೆಯ ಮೇಲೆ ಇಷ್ಟೆಲ್ಲ ನೋಡ್ರಿ, ಇವತ್ತು ಅತ್ಯಾಚಾರಗಳು, ಅನಾಚಾರಗಳು ಎಲ್ಲವೂ ನಡೀತಾ ಇದೆ. ಆಮೇಲೆ ಅಸ್ಪೃಶ್ಯತೆ, ಇವತ್ತು ಶೋಷಣೆ ಅವ್ರ ಮೇಲೆ ಆಗ್ತಾಯಿದೆ. ಅಸ್ಪೃಶ್ಯತೆ ನಮಗೆ ಪಟ್ಟಣಗಳಲ್ಲಿ ಇಲ್ಲಿ ಕಾಣಲ್ಲ, ಹಳ್ಳಿಗಳಲ್ಲಿ ಇವತ್ತೂ ಹರಿಜನ ಕೇರಿನೇ ಬೇರೆ ಮಾಡಿಟ್ಟಿರ್ತಾರೆ. ಬೇಕಾದರೆ ಊರವರೆಗೆ ಇರ್ತಾರೆ. ಎಷ್ಟೊತ್ತಿದ್ರು ಊರವರೆಗೆ ಹನುಮಪ್ಪ ಅಂತಾರಲ್ಲ, ಹಂಗನ್ನು ಹನುಮಪ್ಪನ ಇಟ್ಟಂಗೆ ಇಟ್ಟಿರ್ತಾರೆ. ಅದರಿಂದ ಇವತ್ತು ಕೂಡ ಅವರು ಭಾಳ ತುಂಬ ಕಷ್ಟದಲ್ಲಿದೆ, ನೋವಲ್ಲಿದೆ. ಅವ್ರನ್ನ ಓದೋಕ್ಕೆ ಬಿಡಲ್ಲ. ಈಗಲೂ ನಮ್ಮಲ್ಲಿ ಭಾಳ ಜನ ಓದಿ ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರಾದ ತಕ್ಷಣ ಇವರೆಲ್ಲ ಏನು ಮಾಡಿಬಿಡ್ತಾರೆ, ತಳ ಸಂಬಂಧ ಜನ ನವಬ್ರಾಹ್ಮಣರಾಗ್ಬಿಡ್ತಾರೆ. ಇವರು ಇವರ ಹಟ್ಟಿ ಕೆಳಹಟ್ಟಿಗೆ ಹೋಗೋದೇ ಇಲ್ಲ, ಇವ್ರ ಜನನ ಇವ್ರು ಸೇರೋದೇ ಇಲ್ಲ, ಮುಟ್ಟಿಸ್ಕೊಳ್ಳೋದೇ ಇಲ್ಲ. ಅಲ್ಲ, ನಾವು ದೊಡ್ಡರಾಗ್ಬಿಟ್ವಿ. ಅಷ್ಟೊತ್ತಿಗೆ ಮೇಲ್ಜಾತಿ ಹುಡುಗಿಯರು ಇರ್ತಾರೆ, ಅವ್ರನ್ನ ಮದುವೆಯಾಗಿ ಇವ್ರು ಬ್ರಾಹ್ಮಣರಾಗ್ಬಿಡ್ತಾರೆ. ಇದು ಈ ದೇಶದ ಕತೆ. ಅದಕ್ಕೆ ಆ ಜನ ಅಲ್ಲೇ ಇದ್ದಾರೆ. ವಿದ್ಯಾವಂತರೆಲ್ಲ ಆದರೂ ತಮ್ಮ ಹಟ್ಟಿಗೆ ವಾಪಸ್ ಬರಲ್ಲ. ತಮ್ಮಲ್ಲಿ ಸಂಬಂಧಗಳನ್ನು, ಅಕ್ಕನ ಮಗಳನ್ನೋ ತಂಗಿ ಮಗಳನ್ನ ಆಗನಪ್ಪ ಪಾಪ ಇಲ್ಲ, ಮೇಲ್ಜಾತಿ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಬಹಳ ಜನ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದನ್ನು ನಾವು ನೋಡಿ ಆನಂದ ಪಡ್ತೀವಿ. ಆಗಲಿ, ಅದೊಂದು ಪರಿವರ್ತನೆ, ಪ್ರಗತಿಯ ಹೆಜ್ಜೆ, ಒಪ್ಕೊಳ್ಳೋಣ. ಇವರು, ನೀವು ಅವ್ರ ಜೊತೆ ಸೇರಿಬಿಟ್ರಪ್ಪ, ಇವ್ರ ಗತಿ ಏನು? ಇದು ನನ್ನ ಕಾದಂಬರಿಯ ವಸ್ತು, ನಾನು ಚರ್ಚೆ ಮಾಡ. ಅದಕ್ಕೆ ವೇಣು ಕೆಲವ್ರಿಗೆ ಇಷ್ಟ ಆಗ್ತಾನೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನು ಇಂಥವನ್ನೆಲ್ಲ ನೇರವಾಗಿ ಚರ್ಚೆ ಮಾಡ್ತೀನಿ, ನೇರವಾಗಿ ಮಾತಾಡ್ತೀನಿ. ಅದು ಸ್ವಾಮಿಗಳಾದರೂ ಆಗಿರಲಿ, ರಾಜಕಾರಣಿಗಳಾಗಲಿ, ವೇದಿಕೆ ಮೇಲೆ ಸಿಕ್ಕರೆ ವೇದಿಕೆ ಮೇಲೆ ನಾನು ಮಾತಾಡ್ತೀನಿ. ಇವನ್ನೆಲ್ಲ ನನಗೆ ತುಂಬ ವಿರೋಧನ ಎದುರಿಸ್ತೀರಿ? ವಿರೋಧಗಳಿದೆ, ವಿರೋಧ ಇರಬೇಕು. ನಾನು ಹೇಳೋದು, ವಿರೋಧ ಇಲ್ಲದ ಮೇಲೆ ಅದೆಂಥ ಜೀವನ ರೀ? ಎಲ್ಲರೂ ಹೊಗಳಿಬಿಟ್ರೆ ನಮ್ಮ ಗತಿ ಏನು? ಉಗುಳರೂ ಬೇಕು, ನಮ್ಮನ್ನು ಉಗುಳಿ ಬಿಡಿ. ಏನಿವಾಗ ನಾವು ಶೋಷಿತರಿಗೋಸ್ಕರ ಹೋರಾಟ ಮಾಡೋಣ, ಉಗಿಲಿ ನಮಗೆ. ಅವ್ರ ಪರವಾಗಿ ಧ್ವನಿ ಎತ್ತಾನೆ, ಯಾರೋ ಧ್ವನಿನೇ ಎತ್ತಿದ್ದ ಹಾಗೆ. ಈ ಸ್ವಾಮಿಗಳವರು ಇದ್ದಾಗ ನಮ್ಮ ಬರೆಯೋದು ಮಾತಾಡೋದು ಜಾಸ್ತಿ, ಅದ್ರ ಬಗ್ಗೆ ಭಾಳ ವಿರೋಧಗಳಿದ್ದಾವೆ. ಏನು ಮಾಡ್ತಾರೆ ನನ್ನ, ಏನು ಹೊಡೆದಾಕ್ಬೋದಷ್ಟು, ಇನ್ನೇನು ಮಾಡಬಲ್ಲರು? ಯಾರೋ ಹೇಳಿದ್ರಲ್ಲ, ನಾವು ಮಹಾತ್ಮ ಗಾಂಧಿನೇ ಬಿಡಲಿಲ್ಲ, ನಿಮ್ಮನ್ನು ಬಿಟ್ಬಿಡ್ತೀವೋ ಅಂತ ಹೇಳ್ಬೋದೇನ್ರಿ ಆ ಮಾತು? ಅದಕ್ಕೆ ನಾನು ಹೇಳಿದ್ದು, ಅಲ್ಲ ನನಗಲ್ಲ, ಮೊನ್ನೆ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಮಹಾತ್ಮ ಗಾಂಧಿನೇ ಬಿಟ್ಟಿಲ್ಲ, ನಿಮ್ಮನ್ನು ಬಿಡ್ತೀವೋ ಅಂತ ಸಿ ಎಮ್ ಗಂದಿದ್ದಾನೆ ಅವನು. ಏನು ಮಾಡಿದ್ರು ಅವನ್ನ? ಏನು ಮಾಡಲಿಲ್ವೇ? ಇನ್ನು ಬೇಣು ಯಾವ ಲೆಕ್ಕ ರೀ? ಪುಡಿ ಪುಕ್ಕ ಇವ್ರನ್ನೆಲ್ಲ ಎಲ್ಲರ ರಸ್ತೆಗೆ ಹೋಗ್ಬೇಕಾರೆ ಹೊಡೆದಾಕ್ಬೋದು, ಅದಲ್ಲ. ಆದ್ದರಿಂದ ಹಾಗಂತ ಹೆದರ್ಕೊಂಡು ಧ್ವನಿ ಎತ್ತದೆ ಇರೋಕ್ಕಾಗುತ್ತಾ? ಪೆನ್ ಎತ್ತದೆ, ಪೆನ್ ಈಸ್ ಗನ್. ಸವರ್ಡ್ ಇದ್ದಾಗೆ ನಮಗೆ ಪಾಲಿಗದು, ಪೆನ್ ಗನ್ ಇದ್ದಾಗೆ ನಾವೊಂದು ಪ್ರಯೋಗಿಸ್ಬೇಕು. ಇದ್ರೆ ಏನು ಪ್ರಯೋಜನ ಸರ್? ಈಗ ರಿಸರ್ವೇಷನ್ ಬಂತಲ್ಲ, ಮೇ ಬಿ ಅದು ಆಫ್ಟರ್ ಸಮ್ ಟೈಮ್ ಸರಿ ಹೋಗುತ್ತೆ ಅಂತೇನೋ ಅಂಬೇಡ್ಕರ್ ಮನಸ್ಸು. ಹೌದು, ಒಂದು 10 ವರ್ಷ ಅಂತ ಅಂದ್ಕೊಂಡಿದ್ರು ಅವರು. ಯಾಕಾಗಲಿಲ್ಲ ಸರಿ, ಹೋಗಲಿಲ್ಲ. ಈಗ ಯಾಕೆ ಕೊಡಬೇಕು ಅಂತಲೂ ಚರ್ಚೆ ನಡೀತು. ಯಾಕೆ ಕೊಡಬೇಕು ಅಂದ್ರೆ ಆಗಲಿಲ್ಲಲ್ಲ. ಈಗ ಅವ್ರ ಸಮಾನತೆ ಬರುತ್ತೆ, ಒಂದು 10 ವರ್ಷದಾಗೆಲ್ಲ ಇಂಪ್ರೂವ್ ಆಗ್ಬಿಡ್ತಾರೆ ಅಂದರು. ಆ ನಮಗೆ ರಿಸರ್ವೇಷನ್ ಇದೆ, ನಾವು ಓದಬೇಕು ಅನ್ನೋದು ತಿಳ್ಕೊಳ್ಳೋಕ್ಕೆ ಎಷ್ಟೋ ವರ್ಷಗಳು ಬೇಕಾಯಿತು ಅಲ್ವಾ? ಇವತ್ತು ನೋಡಿರಿ, ರಿಸರ್ವೇಷನಲ್ಲಿ ಈ ಲಂಬಾಣಿಸು ಮತ್ತು ಬೋವಿಗಳು ಬರ್ತಾರೆ. ನೀವು ಅವರಲ್ಲಿ ದೊಡ್ಡ ದೊಡ್ಡ ಆಫೀಸರು, ಇಂಜಿನಿಯರಿಂಗ್ ಡಾಕ್ಟರ್ಗಳನ್ನ ನೋಡ್ಬೋದು. ಈ ಹೊಲೆಮಾದಿಗರು ಅಂತ ನಾವು ಹೇಳ್ತೀವಲ್ಲ, ಎಸ್ ಸಿಗಳಲ್ಲಿ ಬಲಗೈ ಎಲ್ಲಿದ್ದಾರೆ ಅವರಲ್ಲಿ ದೊಡ್ಡ ದೊಡ್ಡವರು? ಅವ್ರಿಗಿನ್ನೂ ಅದರ ರಿಸರ್ವೇಷನ್ ಅರ್ಥನೇ ಆಗಿಲ್ಲ. ಮೈಮಿನ ಅದರ ರಿಸರ್ವೇಷನ್
ಭಾಳ ಅತ್ಯಲ್ಪ ಜನ ಅದನ್ನು ಬಳಸ್ಕೊಂಡು ಇದು ಮಾಡಿರೋರು. ಈಗಲೂ ಕೂಡ ದೊಡ್ಡ ಜಾತಿಯರನ್ನು ಎಸ್ ಸಿ ಅಂತ ಸರ್ಟಿಫಿಕೇಟ್ ತಗೊಂಡು ಒಂದು ದೊಡ್ಡರಾದವರು ಅದಾರೆ ನಮ್ಮಲ್ಲಿ. ಈ ಥರ ಶೋಷಣೆಗಳು ನಡೀತಾ ಇದ್ದಾವೆ. ನಮ್ಮರಿಗೆ ಆ ಪ್ರಜ್ಞೆನೇ ಇಲ್ಲ, ಎಸ್ ಸಿಗಳಿಗೆ ಆ ಪ್ರಜ್ಞೆ ಇಲ್ಲ, ನಾವು ಓದಬೇಕು ಉದ್ಧಾರ ಆಗಬೇಕು ಅಂತ. ಆಮೇಲೆ ಆ ಥರ ವಾತಾವರಣನೂ ಅವ್ರಿಗೆ ಸಿಗಲ್ಲ ಓದೋದಕ್ಕೆ, ಬಡತನ ಏನು ಮಾಡ್ತಾರೆ. ಅದಕ್ಕೆ ನಾವು ಹೇಳೋದು ಅಷ್ಟೇ, ಈಗ ನಮ್ಮಂಥರೆಲ್ಲ ಹೇಳೋದಷ್ಟೇ, ಜಾತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಲಿ. ಜಾತಿ ಇಲ್ಲ ಅಂತೇಳಿ, ನೀವು ಜಾತಿ ಇಲ್ಲ ಎಲ್ಲರೂ ಒಂದೇ ಅಂತ ಹೇಳಿರಿ, ಅದು ಪಾಲಿಸಿ ಮಾಡಿರಿ, ಮೀಸಲಾತಿ ತೆಗೀರಿ, ಯಾರಿಗೂ ಮೀಸಲಾತಿ ಬೇಡ. ಜಾತಿ ಇರೋವರೆಗೂ ಮೀಸಲಾತಿ ಇರಬೇಕು ಅಂತ ನಾನು ಹೇಳೋದಷ್ಟೇ. ಭಾಳ ಜನ ಹೇಳ್ತಾರೆ ಈ ಮಾತು, ನಾನೇ ಹೇಳೋದು ಅಂತಲ್ಲ. ಜಾತಿ ಮೀಸಲಾತಿ ತೆಗಿಬೇಕಾ ತೆಗೀರಿ, ಜಾತಿ ತೆಗೆದುಬಿಡ್ರಿ, ಹಂಗಾರೆ ಜಾತಿ ಬೇಡ, ಜಾತಿ ಕಾಲಮ ಬೇಡ, ಏನು ಬೇಡ, ಯಾರಿಗೂ ಬೇಡ ಮೀಸಲಾತಿ. ನಾನು ಅದಕ್ಕೆ ಹೇಳೋದು ಎಲ್ಲ ಜಾತಿನಲ್ಲಿ ಬಡವರು ಇರ್ತಾರೆ, ಆದರೆ ಶೋಷಿತರಿರಲ್ಲ, ಅಸ್ಪೃಶ್ಯರಿರಲ್ಲ. ಎಷ್ಟು ಕಡೆಗಣಸವ್ರು ನಡೆಸ್ಕೊಳ್ತಾರೆ ಅಂದರೆ ನಮ್ಗೆ ಇಲ್ಲಿ ಗೊತ್ತಾಗಲ್ಲ. ಈಗಲೂ ಅವ್ರನ್ನ ಯಾವುದೋ ಒಂದು ಮಗು ಮೊನ್ನೆ ನಡೆದ ಘಟನೆ, ಒಂದು ಮಗು ದೇವಸ್ಥಾನದೊಳಗೆ ಹೋಯಿತು, ಮಗು ಗೊತ್ತಿಲ್ಲದೆ ಓಡೋಗ್ಬಿಡ್ತು ದೇವಸ್ಥಾನದಲ್ಲಿ ಅಂತ ಹೇಳಿ ಅವ್ರ ತಂದೆ ತಾಯಿಗಳಿಗೆ ದಂಡ ಹಾಕಿದ್ದಾರೆ. ನಿನ್ನೆ ಮೊನ್ನೆ ನಡೆದ ಘಟನೆ ನಾನು ನಡೀತಿರೋ, ಎಲ್ಲೋಗಿದ್ದಾರೆ ಅಸ್ಪೃಶ್ಯತೆ? ಏನು ಮಾಡಿತ್ತು ಸರ್ಕಾರ ಅವ್ರನ್ನ? ಸಮಾನತೆ ಬಂದೇ ಇಲ್ಲ, ಎಲ್ಲಿದೆ ಸಮಾನತೆ? ಆದ್ದರಿಂದ ನಾನು ಅದಕ್ಕೆ ಹೇಳೋದು, ಅದು ಅದೇ ಯಾವಾಗಲೂ ಚರ್ಚೆ, ಜಾತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಲಿ, ಇರಬೇಕು. ನಮ್ಮದೊಂದು ಮಗು ವೀಕ್ ಇದೆಯಪ್ಪ, ಅದನ್ನು ನಾವು ಬೆಳೆಸಬೇಕು ಅಂದರೆ ಮೀಸಲಾತಿಯಿಂದಲೇ ಬೆಳೆಸೋಕೆ ಸಾಧ್ಯ. ನಮಗೆ ನಮ್ಮ ನಾಲ್ಕೈದು ಜನದ ಮಕ್ಕಳಲ್ಲಿ ಒಂದು ವೀಕ್ ಇದ್ರೆ ನಾವು ಅದನ್ನು ಸಪ್ರೇಟಾಗೆ ನೋಡ್ಕೊಳ್ಳಲ್ವಾ, ಅದು ಆರೈಕೆ ಮಾಡಲ್ವಾ, ಅದಕ್ಕೆ ಬೇಕಾದ ಫುಡ್ಡು ಏನು ವಿಟಮಿನ್ಸು ಅದು ಇದು ಹಾಗೆ. ಮತ್ತು ಮೀಸಲಾತಿ ಇರೋದು ಇನ್ಯಾವ ಧರ್ಮನೂ ನನಗೆ ಬೇಕಿಲ್ಲ, ನಮಗೆ ಧರ್ಮನೇ ಬೇಡ. ಯಾಕಂದರೆ ಅದೊಂದು ಧರ್ಮ ಮಾತ್ರ ಅದೊಂದು ಜಾತಿ ಆಗಿಬಿಡುತ್ತೆ, ಇನ್ನೊಂದು ಜಾತಿ ಜಾಸ್ತಿ ಆಗಿಬಿಡುತ್ತೆ. ಈ ನಮ್ಮ ಶರಣರೇ ಧರ್ಮ ಮಾಡೋಕೆ ಹೊರಟಿದ್ರು ಬಸವ ಧರ್ಮ, ಅವಾಗ ನಾನು ಅಪೋಸ್ ಮಾಡಿದೆ ಅದನ್ನು. ಬಸವಣ್ಣನೇ ಧರ್ಮ ಮಾಡಿಲ್ಲ, ನೀವ್ಯಾಕೆ ಧರ್ಮ ಮಾಡ್ತೀರ? ಬಸವಣ್ಣ ಧರ್ಮ ಮಾಡಿದ್ನ? ಇಲ್ಲ, ಅವನು ಲಿಂಗ ಕಟ್ಟಿದ್ದು ಸಮಾನತೆ, ಎಲ್ಲರೂ ಒಂದೇ ಅನ್ನೋದಕ್ಕೆ ಎಲ್ರಿಗೂ ಲಿಂಗ ಕಟ್ಟಿದ, ಅದು ಜಾತಿಯ ಸಂಕೇತ ಆಗಿಬಿಟ್ಟಿದೆ ಇವಾಗ. ಎಂಥ ದುರಾದೃಷ್ಟ ನೋಡಿ, ಎಲ್ಲೋಯ್ತು. ಅವರು ಎಲ್ಲರಿಗೂ ಕಟ್ಟಿದರು, ಅಡಪದ ಲಿಂಗಾಯ್ತ ಆದ, ಬಣಜಿಗ ಲಿಂಗಾಯ್ತ ಆದ, ಗಾಣಿಗ ಲಿಂಗಾಯ್ತ ಆದ, ಗಾಣಿಗ ಬಣಜಿಗ ಅಡಪದ ಎಲ್ಲ ಸೇರ್ಕೊಂಡ್ವು. ಮತ್ತು ಪಂಚಾಚಾರ್ಯರು ಅವರೇ ಭಾಳ ಶ್ರೇಷ್ಠ ಅಂತಾಯಿತು, ಬಣಜಿಗರು ನೋಡೊಬ್ರು. ಲಿಂಗಾಯತರಲ್ಲಿ ಬೇಕಾದಷ್ಟು ಪಂಗಡಗಳಿದ್ದಾವೆ, ಬ್ರಾಹ್ಮಣರಲ್ಲಿ ಒಂದೆರಡು ಮೂರು ಅವರಲ್ಲೂ ಪಂಗಡಗಳಿದ್ದಾವೆ, ಅವರವರಲ್ಲೇ ಎಷ್ಟೊಂದು ನ್ಯೂನತೆಗಳಿದ್ದಾವೆ. ಇನ್ನು ಇವ್ರನ್ನ ಯಾರು ಕೇಳ್ತಾರೆ? ಎಸ್ ಸಿ ಎಸ್ ಟಿಗಳನ್ನ ನೋಡ್ರಿ, ಎಸ್ ಸಿ ಎಸ್ ಟಿ ಓ ಬಿ ಸಿಗಳೇನಾದರೂ ಒಂದಾಗ್ಬಿಟ್ರೆ ಇನ್ನು ಬೇರೆ ಯಾವ ಜನಾಂಗದರೂ ಈ ದೇಶ ಆಳೋಕ್ಕೇ ಸಾಧ್ಯ ಇಲ್ಲ, ಇವರೇ ಆಳಬಲ್ಲರು. ಇವ್ರು ಒಂದಾಗಲ್ವಲ್ಲ, ಒಂದಾಗಕ್ಕೆ ಸಾಧ್ಯ ಇಲ್ಲ, ಒಂದಾಗಕ್ಕೆ ಬಿಡಲ್ಲ, ಒಂದಾಗಕ್ಕೆ ಬಿಡಲ್ಲ, ಅದೇ ರಾಜಕೀಯ ಅಂತ ಹೇಳೋದು. ಏನು ಮಾಡೋಕ್ಕಾಗಲ್ಲ. ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರಾದರೂ ಅವರು ಅಧಿಕಾರಕ್ಕೆ ಬರ್ತಾರೆ, ಆ ಒಳ್ಳೆತನ ತೋರಿಸ್ತಾರೆ ಅವರು. ರಾಮಕೃಷ್ಣ ಹೆಗಡೆ ಅಂತಾರೆ ನೋಡಿ, ನಮ್ಮಲ್ಲಿ ರಮೇಶ್ ಕುಮಾರು ಒಳ್ಳೆಯರು ಅಂತೀವಲ್ಲ, ಸುರೇಶ್ ಕುಮಾರು, ಅವ್ರಿಗೆ ಜನಸಂಖ್ಯೆ ಕಡಿಮೆ ಇದ್ರೂ ಒಳ್ಳೆತನದಿಂದ ಅವರು ಜನಗಳನ್ನು ಪ್ರೀತಿ ಗಳಿಸ್ತಾರೆ, ಆದ್ದರಿಂದ ಅವ್ರ ಪಟ್ಟಕ್ಕೆ ಬರ್ತಾರೆ. ಒಕ್ಕಲಿಗರು ಕೋಮ್ ಜಾಸ್ತಿ ಇದೆ, ಲಿಂಗಾಯತರು ಕೋಮ್ ಜಾಸ್ತಿ, ಅವರೇ ಬರ್ತಾ ಇರ್ತಾರೆ ನೋಡ್ರಿ. ಅವರಿಲ್ಲ ಇವರು, ಇವರು ಇರಲ್ಲ, ಅವರು ದಲಿತರಾಗಲಿಲ್ಲ. ಎಷ್ಟು ವರ್ಷ ಆಗೋಯ್ತು ಸ್ವಾತಂತ್ರ್ಯ ಬಂದು, ಮಲ್ಲಿಕಾರ್ಜುನ ಖರ್ಗೆಗಿಂತೆಲ್ಲ ಬೇಕಾ? ಆಗಲಿಲ್ಲ. ಹಾಗಾಗಿ ಭಾಳ ಕಷ್ಟ ಇದೆ ಈಗಲೂ ಕೂಡ. ಯಾರು ಮಾಡ್ತಾರೆ ಅವ್ರನ್ನ, ಯಾರು ಒಪ್ಕೊಳ್ತಾರೆ? ಹೀಗೆ ಇದನ್ನು ರಾಜಕೀಯ ಮಾತಾಡ್ತಾ ಹೋದರೆ ನಾವೆಲ್ಲರಿಗೂ ಪರಮಶತ್ರುಗಳಾಗ್ಬಿಡ್ತೀವಿ. ಹಾಗೆ ನಮ್ಮ ಭಾರತ, ನಾನು ಅದಕ್ಕೆ ಹೇಳೋದು, ಭಾಳ ಭಾರವಾಗ್ಬಿಟ್ಟಿದೆ ಜಾತಿಯ ಭಾರದಿಂದ. ತಾಳ್ತಾ ಇಲ್ಲ ಇವತ್ತು, ತಾಳಕ್ಕಾಗ್ತಿಲ್ಲ. ಅದರಿಂದ ಮತ್ತಿನ್ಯಾವನೋ ಮಹಾನುಭಾವ ಹುಟ್ಟು ಬರಬೇಕು, ಸಂಭವಾಮಿ ಯುಗೆ ಯುಗೆ ಅಂತೀವಲ್ಲ ಬರಬೇಕು, ಅದು ಅದು ಬಂದು ಮತ್ತು ಅದೊಂದು ಜಾತಿ ಆಗಬಾರ್ದಷ್ಟೇ. ಅದಕ್ಕೆ ನಮ್ಗೆ ಯಾವನು ಬೇಡ ಬೇಡ, ಮತ್ತೆ ಬರೋದಾದ್ರೆ ಅಂಬೇಡ್ಕರೇ ಹುಟ್ಟು ಬರಲಿ, ಇನ್ನೂ ಏನಾದರೂ ಮಾಡ್ತಾರೇನೋ ಹೆಚ್ಚಿನದು ಅಂತ.